ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮ್ಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರ್ತಾರೆ ಈ ಸಲ ಸದಾಕಾಲ ಸುದ್ದಿಯಲ್ಲಿರುವ ಬೇರೆ ಬೇರೆ ಕಾರಣಗಳಿಗಾಗಿ ಸುದ್ದಿಯಲ್ಲಿರುವ ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ ಚೇತನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚೇತನ್ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಹಿಂದೆಂದಿಗಿಂತಲೂ ಜಾಸ್ತಿ ಕೋರಂ ಇದೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಚೇತನ್ ಅವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಒಂದೊಂದು ಸಲ ನನಗನ್ಸುತ್ತೆ ನೀವು ದಿನ ಬೆಳಗ್ಗೆದ್ದು ತುಂಬ ದಿವಸ ಆಯ್ತು ಏನು ಕಾಂಟ್ರವರ್ಸಿ ಮಾಡಿಲ್ಲ ಒಂದು ಟ್ವೀಟ್ ಮಾಡ್ಬೋಣ ಅನ್ಕತ್ತೀರೇನೋ ಹಂಗೆ ಟ್ವೀಟ್ ಮಾಡ್ತೀರೇನೋ ಅನ್ಸುತ್ತೆ ನಾನು ಕಾಂಟ್ರವರ್ಸಿ ಮಾಡಬೇಕು ಅಂತ ಟ್ವೀಟ್ ಮಾಡಲ್ಲ ನಮ್ಮ ವಿಚಾರಗಳು ಹರಡಿಸ್ಬೇಕು ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕು ಬೆಳೆಸ್ಬೇಕು ಬೇರೆ ಬೇರೆ ಆಲೋಚನೆಗಳಿಗೆ ಒಂದು ರೀತಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಟ್ವೀಟ್ ಮಾಡ್ತೀನಿ ಓಕೆ ಆ ಪೋಸ್ಟ್ ಮಾಡ್ತೀನಿ ವಿಚಾರ ಚರ್ಚೆ ಮಾಡ್ತೀನಿ ಅದನ್ನು ಎಲ್ಲ ಒಂದು ಕಡೆ ಬಹುಶಃ ಹೊಸ ದೃಷ್ಟಿಕೋನ ಅಂತ ಜನಸಾಮಾನ್ಯರು ಅನ್ಸ್ಕೋಬೋದು ಅಥವಾ ಎಲ್ಲೋ ಒಂದು ಕಡೆ ಮೀಡಿಯಾಗೂ ಇದರಲ್ಲಿ ಏನೋ ಒಂದು ರೀತಿ ಇಂಟ್ರೆಸ್ಟ್ ಬರ್ಬೋದು ಜನರಿಗೆ ಅಂತ ಅನ್ಸ್ಬೋದು ಸೊ ಅದು ಪ್ರಚಾರ ಆಗ್ಬೋದು ಆದರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ನಾವೇನು ಬಾಬಾ ಸಾಹೇಬರು ಹೇಳ್ತಾರೆ ಈಕ್ವಾಲಿಟಿ ಮೈಟ್ ಬಿ ಫಿಕ್ಷನ್ ಬಟ್ ಇಟ್ ಮಸ್ಟ್ ಬಿ ದ ಗೈಡಿಂಗ್ ಪ್ರಿನ್ಸಿಪಲ್ ಸೊ ನಾವು ನೋಡೋದು ಸಮಾಜನ ಸರಿಸಮಾನತೆಯ ಸಮಾಜ ನ್ಯಾಯಕ್ಕೋಸ್ಕರ ನಿಂತಿರೋ ಸಮಾಜ ವೈಜ್ಞಾನಿಕತೆಗೋಸ್ಕರ ಸಮಾಜ ಸೊ ನಂದು ಕಾಂಟ್ರವರ್ಸಿ ಉದ್ದೇಶಪೂರ್ವಕವಾಗಲ್ಲ ಕಾಂಟ್ರವರ್ಸಿಯಿಂದ ಸಮಾಜ ತಿದ್ಕೊಳ್ಳುತ್ತೆ ಚರ್ಚೆ ಆಗತ್ತೆ ಆಮೇಲೆ ಇದು ಒಂದು ಆಲೋಚನೆ ಅಂತ ಬರುತ್ತೆ ಇವತ್ತಿನ ದಿನ ಇವತ್ತಿನ ದಿನ ಯಾರು ಒಂದ್ ರೀತಿ ದೇಶ ಆಳ್ತಾ ಇದೆ ರಾಜ್ಯ ಆಳ್ತಾ ಇದ್ದಾರೆ ಆ ಸಿದ್ಧಾಂತ ಬಹಳ ವರ್ಷ ಕದ್ದು ಮುಚ್ಚಿ ಮಾತಾಡ್ತಾ ಇದ್ರು ಇವತ್ತಿನ ದಿನ ಅವರೇ ನೇರ್ ನೇರವಾಗಿ ಆಗ್ತಾ ಇದೆ ಅದು ಒಂದು ಹಿಂದುತ್ವದ ಸಿದ್ಧಾಂತ ಬಹಳ ವರ್ಷ ಅದು ಕದ್ದು ಮುಚ್ಚಿ ದೇಶ ದ್ರೋಹಿಯ ಸಿದ್ಧಾಂತ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತಿನ ದಿನ ಅವರೇ ದೇಶ ಆಳ್ತಾ ಇದ್ದಾರೆ ಇವತ್ತಿನ ದಿನ ನಮ್ಮ ಸಮಾನತೆಯ ಸಿದ್ಧಾಂತ ಹಿಂದುತ್ವ ಸಿದ್ಧಾಂತ ದೇಶದ್ರೋಹಿ ಸಿದ್ಧಾಂತ ನಾನು ನಾನು ಅಸಮಾನತೆ ಯಾವುದೇ ವಿಚಾರ ಬಂದ್ರು ಅದು ಸಂವಿಧಾನಕ್ಕೆ ಅಹ್ ಪೀಠಿಕೆ ಅವಿರುದ್ಧದ ಸಿದ್ಧಾಂತ ಅಂತ ನಾನು ಹೇಳ್ತೀನಿ ನಾನು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ವರ್ಷ ಈ ಹಿಂದುತ್ವ ಅನ್ನೋದು ಕದ್ದು ಮುಚ್ಚಿ ಬ್ಯಾನ್ ಆಗಿ ಕದ್ದು ಮುಚ್ಚಿ ಮಾತಾಡ್ತಾ ಇದ್ರು ಇವತ್ತು ಆ ವಿಚಾರ ಬೆಳೆದು ಬೆಳೆದು ಸಂಘಟನೆ ಮುಖಾಂತರ ಆಗಿರ್ಬೋದು ಬಹಳ ಜನರ ತ್ಯಾಗದಿಂದ ಆಗಿರ್ಬೋದು ಅದು ಪ್ರಚಾರ ಆಗಿ ಚರ್ಚೆಯಾಗಿ ಇವತ್ತು ಅವರೇ ಆಳ್ತಾ ಇದ್ದಾರೆ ನಮ್ಮ ಸಿದ್ಧಾಂತ ಹಾಗೆ ಸಮಾನತೆಯ ಸಿದ್ಧಾಂತ ಏನು ತಂದೆ ಪೆರಿಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಈ ಒಂದು ಕುವೆಂಪು ಈ ಸಿದ್ಧಾಂತಗಳನ್ನ ಭಾಳ ಮುಚ್ಚಿ ಹಾಕ್ಬಿಟ್ಟಿದ್ದಾರೆ ಅದು ಬೆಳಕಿಗೆ ಬರಕ್ಕೆ ಬಿಡ್ತಾ ಇಲ್ಲ ನಾವು ಜನರಿಗೆ ಅದನ್ನು ತಲುಪಿದಾಗ ನಮ್ಮ ಮಕ್ಕಳಿಗಾದರೂ ನಮ್ಮ ಮೊಮ್ಮಕ್ಕಳಿಗಾದರೂ ಒಂದು ಉತ್ತಮ ಸಮಾಜ ಸಿಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಭಾವಿಸ್ತೀವಿ ಓಕೆ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದೆ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ರಿಸರ್ವೇಷನ್ ಬರಬೇಕು ಅಂತ ಹೌದು ಏನಾದ್ರ ಹಿಂದಿನ ಯೋಚನೆ ನೀವು ಅಂಕಿ ಅಂಕಿಅಂಶಗಳು ನೋಡಿದ್ರೆ ತೊಂಬತ್ತು ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ನಮಗೆ ಮುನ್ನೂರು ಜನ ಮೇಲ್ ಆಟಗಾರರಿದ್ದಾರೆ ಆ ಮುನ್ನೂರು ಜನ ಮೇಲ್ಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಸ್ ಸಿ ಎಸ್ ಟಿ ಇರಬೇಕು ಆದರೆ ಇದ್ದಿದ್ದೇ ತೊಂಬತ್ತು ವರ್ಷದಲ್ಲಿ ಕೇವಲ ನಾಲ್ಕೇ ನಾಲ್ಕು ಜನ ಎಸ್ ಸಿ ಎಸ್ ಟಿಗಳು ಓಕೆ ಈ ಸಿಸ್ಟಮು ರಚನಾತ್ಮಕವಾಗಿ ಕ್ರಿಕೆಟ್ ಅನ್ನೋ ಸಿಸ್ಟಮ್ ಸ್ಕೌಟಿಂಗಿಂದ ಹಿಡಿದು ಬೇರೆ ಬೇರೆ ಕಡೆ ನೋಡಿದ್ರೆ ಅದು ಒಂದು ರೀತಿ ಎಲೀಟ್ ಸ್ಕೂಲ್ಸ್ಗಳಲ್ಲಿ ಅಂಡರ್ ಅನ್ನು ನೋಡಿದ್ರೆ ಕಬಡ್ಡಿ ಥರ ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ ನಮ್ಮ ಸರ್ಕಾರಿ ಶಾಲೆಗಳಿಂದ ಸ್ಕೌಟಿಂಗ್ ಮಾಡಲ್ಲ ಯಾರ ಹತ್ರ ದುಡ್ಡು ಇದೆಯೋ ಹತ್ರ ಕನೆಕ್ಷನ್ಸ್ ಇದೆಯೋ ಈ ಬೇರೆ ಬೇರೆ ಕಾರಣಕ್ಕೆ ಅವ್ರು ಬೆಳೆಸ್ ಬೆಳಕೊಂಡು ಹೋಗ್ತಾರೆ ಸೊ ಆ ನಿಟ್ಟಿನಲ್ಲಿ ನೀವು ನಮಗೆ ಪಲವಾಂಕರ್ ಬಾಲುವಂಥ ಹಳೆ ಕಾಲದಲ್ಲಿ ಯಾವುದು ಟೆಸ್ಟ್ ಕ್ರಿಕೆಟ್ ಬರೋಕ್ಕಿಂತ ಮುಂಚೆ ಹಳೆ ಅವರು ಒಬ್ಬ ದಲಿತ ಬೋಲರ್ ಇದ್ದರು ಆದ್ರೆ ಯಾವಾಗ ಪ್ರಿನ್ಸ್ಲಿ ಸ್ಟೇಟ್ಗಳಿಗಿಂತ ಟ್ವೀಟ್ ಮಾಡೋದಾಗಿಂತ ನೋಡಕ್ ಶುರು ಮಾಡಿದ್ಮೇಲೆ ಇವನ್ ಜಾತಿ ಯಾವ್ದು ಇವನ್ ಜಾತಿ ನೆನಪು ಪ್ರಿನ್ಸ್ಲಿ ಬರೀ ಕ್ರಿಕೆಟ್ ನೋಡ್ತಿದ್ವಿ ನೋಡಕ್ ಒಳ್ಳೆ ಬಾಲ್ ಹಾಕದ ಒಳ್ಳೆ ಒಳ್ಳೆ ಸಿಕ್ಸ್ ಒಳ್ಳೆ ಫೀಲ್ಡಿಂಗ್ ಅಷ್ಟೇ ನೋಡ್ತಿದ್ವಿ ಸರ್ ಈಗ ಕ್ಯಾಚ್ ಇಡಿದ ತಕ್ಷಣ ಇವನ್ ಯಾವ ಜಾತಿ ಬ್ರಾಹ್ಮಣನ ಅದಲಿತನ ಅಂತ ನೋಡ ಹಂಗಾಗಿದೆ ನಮ್ ಬಟ್ ಒಂದ್ ಅರ್ಥ ಮಾಡ್ಕೋಬೇಕು ನಮ್ಮ ಸಿಸ್ಟಮ್ ಅಲ್ಲಿ ಮೀಸಲಾತಿ ಇಲ್ದೇ ಇದ್ರೆ ಈ ಒಂದ್ ರೀತಿ ಶ್ರೇಣಿಕತೆ ಅಸಮಾನತೆ ಉಳ್ಕೊಂಡ್ ಬರುತ್ತೆ ಸರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಗೌರ್ಮೆಂಟ್ಗೂ ಏನ್ ಸಂಬಂಧ ಇಂಡಿಯನ್ ಕ್ರಿಕೆಟ್ ಟೀ ಇವಾಗ ಬಿ ಸಿ ಸಿ ಐ ಅನ್ನೋದು ಎಷ್ಟೋ ಒಂದು ರೀತಿ ಗೌರ್ಮೆಂಟ್ ಬಾಡಿ ಅಂತ ಒಂದು ರೀತಿ ಅದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಅದನ್ನು ಸಾಧ್ಯ ಅದು ಒಂದು ರೀತಿ ಬೋರ್ಡ್ ಸಿ ಕ್ರಿಕೆಟ್ ಕ್ಲಬ್ ಸರ್ ಸರಿ ನೀವು ಪ್ರೈವೇಟ್ ಕ್ರಿಕೆಟ್ ಕ್ಲಬ್ ಅಂತ ನೀವು ಹೇಳ್ತೀರಾ ನಮಗೆ ಅದರಿಂದ ಎಷ್ಟೋ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ ಗವರ್ಮೆಂಟ್ ಸಂಪರ್ಕ ಇದೆ ನಮಗೆ ಅದರ ಬಗ್ಗೆ ನಮಗೆ ಚರ್ಚೆ ಆಗಬೇಕು ನಮಗೆ ಇವಾಗ ಗವರ್ಮೆಂಟ್ ಇಂದ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾರೆ ರೆಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಇನ್ನೊಂದು ಗಂಡಸರ ಹೆಂಗಸರ ನಡುವೆ ಒಂದು ಮ್ಯಾಚ್ ಫೀಸ್ ಮಾಡ್ತಾರೆ ಅದು ಬಹಳ ಒಳ್ಳೇದು ಅದು ಒಂದು ಸರಿ ಸಮಾನವಾದ ಮ್ಯಾಚ್ ಫೀಸ್ ಮಾಡಬಹುದು ಗಂಡಸರ ಹೆಂಗಸರು ಮಾಡಿದ್ರೆ ಅವರು ಒಂದ್ ರೀತಿ ಸಮಾನತೆ ತರಬಹುದು ಅಂದ್ರೆ ಮೀಸಲಾತಿ ಓವರ್ ರೆಪ್ರೆಸೆಂಟೆಡ್ ಕ್ಯಾಸ್ಟ್ ಅಂಡರ್ ರೆಪ್ರೆಸೆಂಟೆಡ್ ಬೈ ದಲಿತ ಆದಿವಾಸಿ ಶೂದ್ರ ಬಹುಜನ ಓಕೆ ಈ ರೀತಿ ಅಂಡರ್ ರೆಪ್ರೆಸೆಂಟೇಷನ್ ಇದೆ ಓಕೆ ನನಗೊಂದೊಂದು ಸಲ ಏನಾದರೂ ನಿಮ್ಮ ಟ್ವೀಟ್ ನೋಡಿದ ನಂತರ ರಜಲ್ ಮಾರ್ಕೆಟ್ಗೆ ಹೋದರೆ ಬರೀ ಮುಸ್ಲಿಮ್ರೇ ಜಾಸ್ತಿ ಇದ್ದಾರೆ ಚಿಕ್ಕಪೇಟೆಗೆ ಬಂದರೆ ಮಾರವಾಡಿಗಳೇ ಜಾಸ್ತಿ ಇದ್ದಾರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ನಲ್ಲಿ ರೆಡ್ಡಿಗಳೇ ಜಾಸ್ತಿ ಇದ್ದಾರೆ ವೈ ನಾಟ್ ರಿಸರ್ವೇಷನ್ ದೇರ್ ಸಿ ನಮಗೆ ಯಾವಾಗ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಬರುತ್ತೋ ಸಿ ಇವಾಗ ನಮಗೆ ಸಿನಿಮಾದಲ್ಲೂ ಒಂದು ಉದಾಹರಣೆ ಕೊಡ್ತೀನಿ ಸಿನಿಮಾದಲ್ಲೂ ಎಷ್ಟೋ ಒಂದು ರೀತಿಯಲ್ಲಿ ನಮ್ಮ ದಲಿತ ಆದಿವಾಸಿಗಳು ಮತ್ತು ಎಷ್ಟೋ ರೀತಿಯಲ್ಲಿ ಸಿನಿಮಾಗೆ ಬರ್ತೀನಿ ನೀವು ಸಿನಿಮಾಗೆ ಬಂದ್ರಿ ಅನ್ನೋ ಕಾರಣಕ್ಕೆ ಹೀರೋ ಮೇಲ್ವರ್ಗದವನಾದರೆ ಹೀರೋಯಿನ್ ಆಗಿರಲೇಬೇಕು ಮ್ಯೂಸಿಕ್ ಡೈರೆಕ್ಟರ್ ಇಂಥ ಕಮ್ಯುನಿಟಿ ಅವನಾಗಿರಬೇಕು ಡೈರೆಕ್ಟರ್ ಇಂಥ ಕಮ್ಯುನಿಟಿ ಪ್ರೊಡ್ಯೂಸರ್ ಇಂಥ ಕಮ್ಯುನಿಟಿಯವನು ಇಂಥಷ್ಟು ರಿಸರ್ವೇಷನ್ ಇದನ್ನ ಸಿನಿಮಾದಲ್ಲಿ ತರೋದಕ್ಕಾಗತ್ತಾ ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ ಸಿನಿಮಾ ಅನ್ನೋದು ದೇಶನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಒಂದು ರೀತಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಭಾಳ ಕಡ್ದೆ ಅದು ಒಂದು ಖಾಸಗಿವಾಗಿ ನಡೀತಾ ಇರೋದು ಅದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ನಮಗೆ ಪ್ರಾತಿನಿತ್ಯ ಅವಶ್ಯಕತೆ ಇದೆ ನಾವು ಕೂಡ ಫೈರ್ ಮುಖಾಂತರ ಮಹಿಳೆಯರಿಗೆ ಗೌರವ ಕೊಡಬೇಕು ಮತ್ತು ಬೇರೆ ಬೇರೆ ಸಮುದಾಯಗಳ ಕಾರ್ಮಿಕರಿಗೆ ಗೌರವ ಕೊಡಬೇಕು ನೀಲಮ್ ಅಂತ ತಮಿಳುನಾಡಿನಲ್ಲಿ ಒಂದು ರೀತಿ ಬಹುಜನರಿಗೆ ಒಂದು ರೀತಿ ಅವಕಾಶಗಳು ಕೊಡಬೇಕು ನಾವು ಕೂಡ ಎಷ್ಟೋ ಜನನ ಅವಕಾಶ ಕೊಡಬೇಕು ನಮ್ಮ ನಮ್ಮ ತಂಡಗಳಲ್ಲಿ ಮಾಡ್ಬೋದು ಆದರೆ ಒಂದು ರೀತಿ ಒಂದು ಬಾಡಿಯಾಗಿ ಒಂದು ರೀತಿ ಡೆಮೊಕ್ರಟೈಸ್ ಮಾಡೋಕ್ಕೆ ಸಿನಿಮಾದಲ್ಲಿ ಸಾಧ್ಯ ಇಲ್ಲ

ಕ್ರಿಕೆಟ್ ನಲ್ಲಿ ಖಂಡಿತ ಅಗತ್ಯ ಇದೆ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಖಂಡಿತ ಸಾಧ್ಯತೆಗಳಿದೆ ಕ್ರಿಕೆಟ್ನಲ್ಲಿ ಎಲ್ಲ ಒಂದು ರೀತಿ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅದಕ್ಕೂ ಸಹ ನಾವು ಮಾಡಿಕೊಡಬೇಕು ಪ್ರಾತಿನಿತ್ಯ ಮಾಡಿದಾಗ ನಾನು ಒಂದು ಹೇಳ್ತೀನಿ ಅಜಿತ್ ಅವರೇ ಪ್ರಾತಿನಿತ್ಯ ಕೊಟ್ಟು ದಲಿತ ಆದಿವಾಸಿ ಓಬಿಸಿ ಶೂದ್ರ ಮುಸಲ್ಮಾನ್ ಎಲ್ಲರಿಗೂ ಸರಿಸಮಾನವಾದ ಪ್ರಾತಿನಿತ್ಯ ಕೊಟ್ಟು ಯಾಕಂದ್ರೆ ಮೀಸಲಾತಿ ಅಂದ್ರೆ ಪ್ರಾತಿನಿತ್ಯ ಕ್ರಿಕೆಟ್ ಇನ್ನೂ ಉತ್ತಮ ಆಗುತ್ತೆ ಇನ್ನು ಬೆಸ್ಟ್ ಆಗುತ್ತೆ ಒಲಿಂಪಿಕ್ ಕಳಿಸುವ ಜಾತಿ ಆಧಾರ ಆಧಾರದ ಮೇಲೆ ಯಾವ್ಯಾವ ಜಾತಿಯವ್ರನ್ನ ಎಷ್ಟೆಷ್ಟು ಜನರನ್ನು ಕಳಿಸಿದ್ವಿ ಅನ್ನೋ ಲೆಕ್ಕಾಚಾರ ಬೇಡವಾ ಇವಾಗ ಒಂದೊಂದು ಸ್ಪೋರ್ಟ್ನಲ್ಲಿ ಒಂದೊಂದು ಥರ ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ ಇವಾಗ ನೀವು ರನ್ನಿಂಗು ಸ್ವಿಮ್ಮಿಂಗು ನೋಡಿದ್ರೆ ನಿಮಗೆ ಒಂದು ಮಾರ್ಕ್ ಟೈಮಿಂಗ್ ಮಾರ್ಕ್ ಇರುತ್ತೆ ನಿಮಗೆ ಹೈ ಜಂಪ್ ಲಾಂಗ್ ಜಂಪ್ ನೋಡಿದ್ರೆ ನಿಮಗೆ ಒಂದು ಕ್ಲಿಯರ್ ಕಟ್ ಮಾರ್ಕರ್ ಇದೆ ಇಷ್ಟು ಮಾಡ್ಬೋದು ಅಂತ ಅದಕ್ಕೆ ಒಂದು ರೀತಿ ಇಷ್ಟು ಅಂತ ಲೆಕ್ಕ ಇಡ್ಬೋದು ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ನಲ್ಲೇ ಬೇರೆ ಬೇರೆ ಸ್ಟೈಲ್ ಬ್ಯಾಟಿಂಗ್ ಇದೆ ಬೌಲಿಂಗಲ್ಲೇ ಬೇರೆ ಬೇರೆ ಇದೆ ಕ್ರಿಕೆಟ್ ಫೀಲ್ಡಿಂಗಲ್ಲೇ ಬೇರೆ ಬೇರೆ ಇದೆ ಮೂರು ಚೆನ್ನಾಗಿ ಆಡೋರು ಇದಾರೆ ಎರಡು ಚೆನ್ನಾಗಿ ಆಗಿದೆ ಸೊ ಇದರಲ್ಲಿ ಕ್ಲಿಯರ್ ಆಗೋದು ಎಷ್ಟು ರನ್ ಎಷ್ಟು ವಿಕೆಟ್ ತಗೊಂಡು ಹಂಗೆ ನೋಡಕ್ಕಾಗಲ್ಲ ಹಂಗೆ ಆಗಲ್ಲ ಮೆರಿಟ್ ಅಂದರೆ ನೋಡೋಕ್ಕಾಗ ಇವತ್ತಿನ ದಿನ ಇರೋರು ಮೆರಿಟಿಂದ ಬಂದಿರೋರಲ್ಲ ಅವರು ಒಂದು ರೀತಿ ಎಷ್ಟೋ ಒಂದು ರೀತಿ ಇಂದ ಎಲಿಟ್ ಸ್ಕೂಲ್ಸ್ಗಳಿಂದ ಒಂದು ರೀತಿ ಕನೆಕ್ಷನ್ಸಿಂದ ಅವರು ಬಂದಿದ್ದಾರೆ ಎಲ್ಲರಿಗೂ ಅವಕಾಶ ಕೊಟ್ಟರೆ ಎಲ್ಲರಿಗೂ ಒಂದು ರೀತಿ ನಾನು ಹೇಳ್ತಾ ಇರೋದು ಟಾಪ್ ಲೆವೆಲಲ್ಲಿ ಫಸ್ಟ್ ಕೊಡಿ ಅಂತ ಹೇಳ್ತಾ ಇಲ್ಲ ಬಾಟಮ್ ಲೆವೆಲಿಂದ ಶುರು ಮಾಡಿಕೊಂಡು ಬಾಟಮ್ ಲೆವೆಲಿಂದ ಅವಕಾಶಗಳು ಮಾಡಿಕೊಂಡು ಅದರ ನಂತರ ಒಂದು ದೊಡ್ಡ ಎಸ್ ಸಿ ಎಸ್ ಟಿ ಓ ಬಿ ಸಿಗಿರೋ ಪೂಲ್ಗಳು ತಂದರೆ ನೀವು ಒಂದು ರೀತಿ ನಾಳೆ ದಿನ ನ್ಯಾಷನಲ್ ಲೆವೆಲಲ್ಲಿ ಮಾಡ್ಬೋದು ಆ ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ರೆ ಕ್ರಿಕೆಟು ಇನ್ನೂ ಒಂದು ರೀತಿ ಡೈವರ್ಸಿಟಿ ಇನ್ಕ್ಲೂಷನ್ ಅಷ್ಟೇ ಅಲ್ಲದೆ ಸಚಿನ್ ಯಾವ ಜಾತಿ ಅವ್ರಿಗೆ ಜಾತಿ ಜಲ ಮಾತಾಡ್ಕೊಳ್ಳಿ ನನಗೆ ಯಾವ್ದು ನಂಗೆ ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲವಾ ನನಗೆ ದೇವರಾಣೆಗೂ ಜಾತಿ ಗೊತ್ತಿಲ್ಲ ನನಗೆ ಸಿ ನನಗೆ ಅವರು ಯಾವುದೇ ಜಾತಿ ಇಲ್ಲ ನಾನು ವ್ಯಕ್ತಿಗಳ ಮೇಲೆ ನಾನು ಈ ಹೋರಾಟ ಮಾಡ್ತಾ ಇಲ್ಲ ಈ ವ್ಯಕ್ತಿಗಳು ಯಾರೂ ಅವ್ರ ಜಾತಿಗಳು ಬೇಕು ಅಂತ ಹುಟ್ಟಿಲ್ಲ ಬೈ ಆಗಿ ಹುಟ್ಟಿರೋದು ಅವ್ರವ್ರ ಜಾತಿಗಳಿಗೆ ಅವ್ರವ್ರ ಧರ್ಮಗಳಿಗೆ ಅವ್ರವ್ರ ಲಿಂಗಗಳಿಗೆ ಅವ್ರವ್ರ ದೇಶಗಳಿಗೆ ಬೈ ಆಗಿ ಹುಟ್ಟಿರೋದು ನಾವು ಯಾವ ಜಾತಿಯವ್ರ ವಿರುದ್ಧ ಅಲ್ಲ ಆದರೆ ವ್ಯವಸ್ಥಿತವಾದ ಅಸಮಾನತೆ ನಾವು ಪ್ರಶ್ನೆ ಮಾಡ್ತೀವಿ ಸೊ ಯಾವ ವ್ಯಕ್ತಿಗಳ ಬಗ್ಗೆ ನಾವು ಹೋರಾಟ ಅಲ್ಲ ಇದು ವ್ಯವಸ್ಥಿತವಾಗಿ ನಿಜವನ್ನ ನಮ್ಮ ಪ್ರತಿಭೆ ಎಲ್ಲ ಕಡೆ ಪ್ರತಿಭೆ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆ ಇಲ್ವಾ ಕನ್ನಡ ಮಾತಾಡೋ ಶಾಲೆಗಳಿಂದ ಪ್ರತಿಭೆ ಇಲ್ವಾ ನಮ್ಮ ಕ್ರಿಕೆಟ್ ಆಡೋರಿಗೆ ಓಕೆ ಬರ್ತೀನಿ ಬರ್ತೀನಿ ಇದು ತುಂಬ ಹೊತ್ತು ಕ್ರಿಕೆಟ್ ಮೇಲೆ ಹೋಗೋದು ಬೇಡ ಅನೇಕ ವಿಷಯಗಳಿದೆ ಮಾತಾಡೋದಕ್ಕೆ ಒಬ್ಬರ ನಂತರ ಒಬ್ಬರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಿಲೆವೆಂಟ್ ಪ್ರಶ್ನೆಗಳನ್ನು ಕೇಳಿ ಸಿಂಪಲ್ ಆಗಿ ಶಾರ್ಟ್ ಆಗಿ ಪ್ರಶ್ನೆಗಳನ್ನು ಕೇಳಿ ಎಸ್ ಚೈತನ್ ಅವರ ನಮಸ್ಕಾರ ನಮಸ್ಕಾರ ಮೊಹಮ್ಮದ್ ಖಾಲೀದ್ ನಮಸ್ಕಾರ ರೈಸ್ ಕರ್ನಾಟಕ ಫೌಂಡೇಶನ್ ಕಡೆಯಿಂದ ನಿಮ್ಮ ಬಗ್ಗೆ ನನಗೆ ಅಥವಾ ಜನಸಾಮಾನ್ಯರು ಗೊಂದಲ ಅಂದರೆ ನೀವು ನಿಮ್ಮದೇ ಆದಂಥ ಸಿದ್ಧಾಂತಗಳು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಇನ್ನೊಬ್ಬರ ಮೇಲೆ ಹೇರ್ತೀರಿ ಅನ್ನೋದು ಒಂದು ಎರಡನೇದು ಕ್ಲಾರಿಟಿ ಇಲ್ಲ ಮಾತುಗಳಲ್ಲಿ ಅಂತ ಇದು ನಿಮ್ಮ ತುಂಬ ಸಿದ್ಧಾಂತಗಳ ಬಗ್ಗೆ ನನಗೆ ಗೌರವ ಇದೆ ನಾನು ಅದನ್ನು ಪ್ರಶ್ನಿಸ್ತಾ ಇಲ್ಲ ಆದರೆ ನೀವು ಮಾತಾಡೋ ವಿಷಯಗಳಲ್ಲಿ ಸ್ಪಷ್ಟತೆ ಕಡಿಮೆ ಇದೆ ಇದು ಗೊಂದಲವನ್ನು ಉಂಟು ಮಾಡುತ್ತೆ ಎರಡು ಎಕ್ಸಾಂಪಲ್ ನಾನು ಕೊಡ್ತೀನಿ ಆಮೇಲೆ ನೀವು ಆನ್ಸರ್ ಮಾಡಿ ಒಂದು ಕಾಂತಾರ ಪಿಕ್ಚರ್ ರಿಲೀಸ್ ಆದಾಗ ನೀವು ಹಿಂದೂಗಳ ಬಗ್ಗೆ ಮಾತಾಡಿದಿರಿ ಏನಂತ ಮಾತಾಡಿದೆ ಅಂದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಅಲ್ಲ ಇದು ಮೂಲ ನಿವಾಸಿಗಳಿಗೆ ಈ ಥರ ಮಾತಾಡಿದೀವಿ ಇಲ್ಲಿ ಏನು ಗೊಂದಲ ಇದೆ ಅಂದರೆ ನಮಗೂ ಗೊತ್ತಿರುವಂಗೆ ಈ ನಾನ್ ನಾನ್ ಹಿಂದೂ ಆದರೂ ಕೂಡ ನಮ್ಮ ಅಭಿಪ್ರಾಯ ಏನಿದೆ ಅಂದರೆ ಇದೆಲ್ಲ ಹಿಂದೂಗಳು ಅಂತ ಇರೋದು ಇವಾಗ ನೀವು ಮಾತಾಡಿದಾಗ ಓ ಇಲ್ಲಿ ಮೂಲ ನಿವಾಸಿಗಳಂದರೆ ಹಿಂದೂಗಳಲ್ಲ ದಲಿತರಂದ್ರೆ ಹಿಂದೂಗಳಲ್ಲ ಹಿಂದೂಗಳಂದ್ರೆ ಈ ಒಂದು ಕನ್ಫ್ಯೂಷನ್ ಇದೆ ನೀವು ಅದ್ರ ಬಗ್ಗೆ ಕ್ಲಾರಿಟಿ ಕ್ಲಿಯರಾಗಿ ಮಾತಾಡಲ್ಲ ಅದೇನಾಗುತ್ತೆ ಅಂದರೆ ಕಾಂಟ್ರಸಿ ಆಗಲಿ ಅನ್ನೋ ಥರ ಸ್ಟೇಟ್ಮೆಂಟ್ ಇದೆ ನಾನು ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನನಗೆ ತಪ್ಪ ಅಭಿಪ್ರಾಯಗಳಿಲ್ಲ ಆದರೆ ನೀವು ಮಾತಾಡುವಾಗ ಯಾರಿಗೆ ನನಗೆ ಕೂಡ ಇಂದು ಆದರೂ ಕೂಡ ನನಗೊದ್ರ ಬಗ್ಗೆ ಕ್ಲಾರಿಟಿ ಬೇಕು ಐ ಶುಡ್ ಹ್ಯಾವ್ ದ ಕ್ಲಿಯರ್ ನೀವು ಕ್ರಿಸ್ಟಲ್ ಕ್ಲಿಯರ್ ಇದು ಅಪ್ಪ ಅಂತ ಅಲ್ಲಿಲ್ಲ ಮತ್ತು ಎರಡನೇದು ಏನಾಗುತ್ತೆ ಈಗ ಮಾತಾಡುವಾಗ ನಿಮ್ಮ ನಿಮ್ಮದೇ ಆದಂಥ ಒಂದು ಏನು ಅಭಿಪ್ರಾಯಗಳಿದೆ ಇನ್ನೊಬ್ಬರ ಮೇಲೆ ಅಂತ ಕ್ರಿಕೆಟ್ ಬಗ್ಗೆ ನಾನು ಹೇಳ್ತೀನಿ ಈಗ ನೀವು ಹೇಳಿದಂಗೆ ಈಗ ಗೊತ್ತಾಗಿದೆ ಮುನ್ನೂರರಲ್ಲಿ ತುಂಬ ಜನ ಮೇಲ್ವರ್ಗದವರಿದ್ದಾರೆ ಅಂತ ಬಟ್ ಪರ್ಫಾರ್ಮರ್ಗಳು ನೋಡಿರಿ ಸರ್ ಮೇಲ್ವರ್ಗದಲ್ಲಿ ಈಗ ನೈಂಟಿ ಪರ್ಸೆಂಟ್ ಜನ ಮೇಲ್ವರ್ಗರು ಬಂದಿದ್ದರು ಟೇಕ್ ತೆಂಡೂಲ್ಕರ್ ಶ್ರೀನಾಥ್ ಅಥವಾ ಕುಂಬ್ಳೆ ರೋಜರ್ ಬಿನ್ನಿ ಯಾರೇ ತಗೊಳ್ಳಿ ಅಪ್ಪರ್ ಕಾಸ್ಟ್ ದೇ ಆರ್ ಆಲ್ ಪರ್ಫಾರ್ಮರ್ ಟೀಮ್ ಇಂಡಿಯಾಕ್ಕೆ ಬರಲಿಕ್ಕೆ ಇನ್ಫ್ಲೂಯೆನ್ಸ್ ಇರ್ಬೋದು ಅಲ್ಲಿ ಉಳ್ಕೊಳ್ಳೋಕ್ಕೆ ಮೆರಿಟ್ ಕ್ರೆಡಿಬಿಲಿಟಿ ಟ್ಯಾಲೆಂಟ್ ಬೇಕೇ ಬೇಕು ಸೊ ಹಾಗಾಗಿ ನಾನು ನಿಮ್ಮ ಈ ಮಾತನ್ನು ಒಂದು ಒಪ್ತಾ ಇಲ್ಲ ಅಥವಾ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇಲ್ಲ ಇದೇ ಎರಡು ಸರ್ ನನ್ನ ಕ್ವೆಶನ್ ಸರಿ ಮೊದಲನೇದಾಗಿ ಕ್ರಿಕೆಟ್ ಬಗ್ಗೆ ಮಾತಾಡಿದ್ವಿ ಇನ್ನೂ ಮಾತಾಡ್ಬೋದು ಅವಕಾಶ ಕೊಟ್ಟರೆ ನಿಜವಲ್ಲೂ ಪ್ರಾತಿನಿಧ್ಯ ಕೊಟ್ಟರೆ ಏನು ಬೇರೆಯವ್ರು ಪರ್ಫಾರ್ಮ್ ಮಾಡಿದಾರೋ ನೀವು ಹೆಸರು ಹೇಳಿದರು ಅವರೆಲ್ಲರ ಸಮವಾಗಿ ಅವರೆಲ್ಲ ಉತ್ತಮವಾಗಿ ನಮ್ಮ ದಲಿತ ಆದಿವಾಸಿ ಬಹುಜನರು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಒ ಬಿ ಸಿ ಎಲ್ಲರೂ ಸಹ ಆಡೋಕ್ಕೆ ಸಾಮರ್ಥ್ಯ ಇದೆ ಅವಕಾಶ ಕೊಡಬೇಕು ಅವಕಾಶ ಕಲ್ಪಿಸ್ಕೊಡೋದು ನಮ್ಮ ಕರ್ತವ್ಯ ಸೊ ಅದು ಕ್ರಿಕೆಟ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಮಾತಾಡಿದ್ದೀನಿ ಎರಡನೇದಾಗಿ ಕ್ಲಾರಿಟಿ ಅನ್ನೋದಿಷ್ಟು ನಮಗೆ ನಮ್ಮ ಸಿದ್ಧಾಂತ ಏನು ಅಂದರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂದರೆ ನಾವು ಹೇಳ್ತೀನಿ ಬುದ್ಧ ಬಸವ ಅಂಬೇಡ್ಕರ್ ಹೇಳ್ತೀನಿ ಪೆರಿಯಾರ್ ಪೂಲೆ ಕುವೆಂಪು ಹೇಳ್ತೀವಿ ಅವರೆಲ್ಲರೂ ಬೇರೆ ಬೇರೆ ಹತ್ತೊಂಬತ್ತು ಇಪ್ಪತ್ತು ಶತಮಾನ ಅಥವಾ ಹನ್ನೆರಡು ಶತಮಾನ ಅಥವಾ ಎರಡೂವರೆ ಸಾವಿರ ವರ್ಷದ ಹಿಂದೆ ಅವರೆಲ್ಲರೂ ಹೇಳಿದ ಒಂದೇ ಅನ್ನೋದು ನನ್ನ ಅಭಿಪ್ರಾಯ ಅದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ಅಂದರೆ ಭೇದ ಭಾವನೆ ಇಲ್ಲದಿರೋ ಸಮಾಜದ ಕನಸು ತಾರತಮ್ಯ ಇಲ್ಲದೆ ಜಾತಿ ಭೇದ ಭಾವನೆ ಧಾರ್ಮಿಕ ಭೇದ ಭಾವನೆ ಆರ್ಥಿಕ ಭೇದ ಭಾವನೆ ಲಿಂಗದ ಭೇದ ಭಾವನೆ ಇದೆಲ್ಲ ಮೀರಿ ಒಂದು ಸಮಾನತೆಯ ಸಮಾಜ ನಿಮಿಷ ಸಮಾನತೆ ಆ ಸಮಾಜದಲ್ಲಿ ನಾವು ಇವಾಗ ಇಲ್ಲ ನ್ಯಾಯ ಅಂದ್ರೆ ಏನು ಇವಾಗ ಮೀಸಲಾತಿ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ನ್ಯಾಯ ಅನ್ನೋದು ಇತಿಹಾಸದ ತಪ್ಪುಗಳನ್ನ ತಿದ್ದೋದು ಇವಾಗ ಹಿಂದುತ್ವ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ ಅದು ಒಂದು ಸುಳ್ಳಿನ ಇತಿಹಾಸ ಸೃಷ್ಟಿ ಮಾಡುತ್ತೆ ಮುಸಲ್ಮಾನರು ಎಲ್ಲಾ ದಬ್ಬಾಳಿಕೆ ಮಾಡಿದ್ದಾರೆ ಆ ಹಿಂದೂ ಅಂತ ಹೇಳೋರಲ್ಲ ಪಲಿಪಶುಗಳಾಗಿದ್ದಾರೆ ಅನ್ನೋ ಒಂದು ರೀತಿ ಒಂದು ರೀತಿ ಕೋಮುದ್ವೇಷ ಸಾರಕ್ಕೆ ಒಂದು ಸುಳ್ಳಿನ ಇತಿಹಾಸ ಸೇರುತ್ತೆ ನಮಗೆ ಸತ್ಯದ ಇತಿಹಾಸ ಬೇಕು ಯಾರಿಂದ ಇವತ್ತು ತಲಸ ಯಾರು ಅನ್ಯಾಯದೊಳಗಾಗಿದರೆ ನೂರಾರು ವರ್ಷ ಸಾವಿರಾರು ವರ್ಷ ಹತ್ತು ಸಾವಿರ ವರ್ಷ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಅಂದರೆ ಮಹಿಳೆಯರು ಮೂರೂವರೆ ಸಾವಿರ ವರ್ಷದಿಂದ ಎಸ್ ಸಿ ಎಸ್ ಟಿಗಳು ಮತ್ತು ತಳ ಸಮುದಾಯಗಳು ಶೂದ್ರರು ಎಷ್ಟೋ ನೂರಾರು ವರ್ಷದಿಂದ ಬಡವರು ರೈತರು ಕಾರ್ಮಿಕರು ನೂರು ವರ್ಷದಿಂದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನರು ಮುಸಲ್ಮಾನರು ಬೇರೆ ಬೇರೆಯವರು ಒಳಗಾಗಿದ್ದಾರೆ ಇಂಥವರಿಗೆ ಸರಿಪಡಿಸಬೇಕು ನಾವು ನ್ಯಾಯಪಡಿಸಬೇಕು ಒಂದು ಮಾರ್ಗ ಪ್ರಾತಿನಿತ್ಯ ಅದು ಸಾಮಾಜಿಕ ನ್ಯಾಯ ಅದು ಮೀಸಲಾತಿ ಬೇರೆ ಬೇರೆ ಮಾರ್ಗಗಳಿಗೆ ಸಹ ಇದೆ ಶೈಕ್ಷಣಿಕವಾಗಿ ಈ ಭೂ ಸುಧಾರಣೆ ಆಗಿರ್ಬೋದು ಬೇರೆ ಬೇರೆ ಥರ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇತಿಹಾಸದ ತಪ್ಪುಗಳು ನನ್ನಂತವನು ಎಲ್ಲ ಥರ ಸೌಲಭ್ಯಗಳು ಪಡೆದಿರೋನು ಆರ್ಥಿಕವಾಗಿ ಜಾತಿ ಹೆಸರಲ್ಲಿ ಸಿನಿಮಾ ಆಗಿ ಯಾರೋ ಮಾಡಿದ ಕೆಲಸಕ್ಕೆ ನಾನು ಹೆಸರು ಪಡೆದಿದ್ದೀನಿ ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆ ಮಾತಾಡೋಕ್ಕೆ ನಮ್ಮಂಥವ್ರು ಜಾಸ್ತಿ ವಾಪಸ್ ಕೊಡಬೇಕು ಯಾರ್ಯಾರು ಶೋಷಣೆ ಆಗಿದ್ರು ಅವ್ರು ವಾಪಸ್ಸು ಜಾಸ್ತಿ ಪ ಸಿಗಬೇಕು ಅವ್ರಿಗೆ ಅವಕಾಶಗಳು ಸೊ ಅಂಥ ನ್ಯಾಯ ಕಟ್ಟಬೇಕು ಮತ್ತು ವೈಜ್ಞಾನಿಕತೆ ನಿಮ್ಗೆ ಗೊತ್ತಿದೆ ನಾವು ಅಂಕಿಅಂಶಗಳು ಇಟ್ಕೊಂಡು ನಮ್ಮ ಮೌಢ್ಯ ಇಲ್ಲದೆ ಮ್ಯಾಜಿಕ್ ಇಲ್ಲದೆ ಲಾಜಿಕ್ ಮುಖಾಂತರ ಮಾತಾಡೋದು ಇವಾಗ ಕಾಂತಾರದ ಬಗ್ಗೆ ಹೇಳಬೇಕು ಅಂದರೆ ಕಾಂತಾರ ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಪಂಜೋಲಿ ಅನ್ನೋ ಇತಿಹಾಸ ನೋಡಿದ್ರೆ ಅದು ಒಂದು ಐದು ಸಾವಿರ ವರ್ಷದ ಇತಿಹಾಸ ನೀವು ಹಿಂದೂ ಧರ್ಮ ಅಂತ ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ ಅದು ರಾಜಾ ಮೋಹನ್ ರಾಯ್ ಸಾವಿರದ ಎಂಟುನೂರ ಹದಿನಾರರಲ್ಲಿ ಥರ ಅವರು ಮೊದಲನೇ ಬಾರಿ ಹಿಂದೂ ಅನ್ನೋ ಪದ ಅವರು ಒಂದು ಧರ್ಮಕ್ಕೆ ಉಪಯೋಗಿಸ್ತಾರೆ ಅದು ಸನಾತನ ಧರ್ಮ ವರ್ಣಾಶ್ರಮ ಧರ್ಮ ಬ್ರಾಹ್ಮಣ್ಯದ ಧರ್ಮ ಮತ್ತು ಹಿಂದೂ ಧರ್ಮ ಸಿನಾನಮಸ್ಸು ಅಂತ ವ್ಯಾಖ್ಯಾನಿಸ್ತಾರೆ ಹಿಂದೂ ಧರ್ಮದ ಇತಿಹಾಸ ಮೂರುವರೆ ಸಾವಿರ ವರ್ಷದ ಮೋಹನ್ ರಾಯ್ ವ್ಯಾಖ್ಯಾನನೇ ಫೈನಲ್ಲ ರಾಜ ರಾಮ ಮೋಹನ್ ರಾಯ್ ವ್ಯಾಖ್ಯಾನ ಮೊದಲನೇ ಬಾರಿ ಹಿಂದೂ ಅನ್ನೋದು ಧಾರ್ಮಿಕವಾಗಿ ಅದನ್ನ ಬಳಸಿದ್ದು ಅದನ್ನ ನಾನು ಮಾಡಿದ್ರೆ ಹಿಂದೂಗಳಲ್ವಾ ನಿಮ್ಮ ಪ್ರಕಾರ ದೈವಾರಾಧನೆ ಮಾಡ್ತಾ ಇರೋರು ಇವತ್ತಿನ ದಿನ ಅವ್ರು ಹೆಂಗೆ ಬೇಕಾರೋ ಅವ್ರಿಗೆ ಗುರುಸ್ಕೊಳ್ಳಿ ಅವ್ರು ಹಿಂದೂ ಅನ್ಕೊಳ್ಳಿ ಮುಸ್ಲಿಂ ಅಂದ್ಕೊಳ್ಳಿ ಏನ್ ಬೇಕಾರೋ ಅಂದ್ಕೊಳ್ಳಿ ಅವರೇ ಇಷ್ಟ ಆದರೆ ಈ ಭೂತಾರಾಧನೆ ದೈವರಾತ ಆರಾಧನೆ ಹಿನ್ನಲೆ ನೋಡಿದ್ರೆ ಪಂಜೋಲಿ ಅನ್ನೋ ನೋಡಿದ್ರೆ ಐದು ಸಾವಿರ ವರ್ಷದ ಇತಿಹಾಸ ವೈದಿಕ ಪರಂಪರೆ ಹಿಂದೂ ಅಂತ ನಾವೇನು ವ್ಯಾಖ್ಯಾನಿಸ್ತೀವಿ ಧರ್ಮ ಅನ್ನೋದೇನು ವ್ಯಾಖ್ಯಾನಿಸ್ತೀವಿ ಮೂರು ವರ್ಷ ಸಾವಿರ ವರ್ಷದ ಪರಂಪರೆ ಅದು ಒಂದ್ರಿ ಅದು ನಮ್ಮ ದೇಶದ ಪರಂಪರೆನೇ ಅದು ಹೇಗೆ ಇಸ್ಲಾಂ ಕ್ರೈಸ್ತ ಧರ್ಮ ಮತ್ತು ವೈದಿಕ ಧರ್ಮ ಹಿಂದೂ ಧರ್ಮ ಅವೆಲ್ಲ ಹೊರಗಿಂದ ಬಂದಿರೋ ಧರ್ಮಗಳಾಗಿರ್ಬೋದು ಬಟ್ ಇವತ್ತಿನ ದಿನ ಎಲ್ಲರೂ ನಮ್ಮ ದೇಶದ ಧರ್ಮಗಳು ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಈ ಹಿಂದೂ ಧರ್ಮ ಹೊರಗಡೆಯಿಂದ ಬಂತು ಅನ್ನೋ ಆರ್ಯನ್ ಇನ್ವೇಷನ್ ಥಿಯರಿನ ಕಿತ್ ಹಾಕದಂತ ಮನುಷ್ಯ ಇಟ್ ಇಸ್ ನಾನ್ಸೆನ್ಸ್ ಅಂತ ಹೇಳದಂತ ಮನುಷ್ಯ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಕೂಡ ಆರ್ಯನ್ ಇನ್ವೇಷನ್ ಥಿಯರಿನ ಪ್ರಶ್ನೆ ಮಾಡ್ತಾರೆ ಅವ್ರ ಆ ಕಾಲದಲ್ಲಿ ಬೇರೆ ತರ ಒಂದು ಚರ್ಚೆ ಇತ್ತು ಅದನ್ನ ನೀವು ಹೇಳೋದ್ ನಿಜ ಅದೇ ನಾವು ಅಂಬೇಡ್ಕರ್ ಹೇಳ್ತೀವಿ ಪೆರಿಯಾರು ಹೇಳ್ತೀವಿ ಕಾಂಚಿರಾಮು ಹೇಳ್ತೀವಿ ಇವತ್ತಿನ ದಿನ ಅಂಬೇಡ್ಕರ್ ಒಟ್ಟೊಟ್ಟಿಗೆ ಹೆಂಗ್ ಹೇಳ್ತೀರಿ ಅಂತ ಅರ್ಥ ಆಗುತ್ತೆ ಅಂಬೇಡ್ಕರ್ ಬ್ರಾಹ್ಮಣರ ಪೇರೋಲ್ ಮೇಲೆ ಇರುವಂತಹ ಮನುಷ್ಯ ಅಂತ ಪೆರಿಯಾರ್ ಮಾತಾಡಿದ್ರು ಅಲ್ಲ ಒಂದೇ ನೀವು ಅಂಬೇಡ್ಕರ್ ಪೆರ್ಯಾರನ್ನು ಒಟ್ಟಿಗೆ ಒಟ್ಟೊಟ್ಟಿಗೆ ತರ್ತಾ ಇದ್ದೀರಿ ಪೆರಿಯಾರ್ ಕಡ್ಡಿ ಮುರಿದಂಗೆ ಹೇಳಿದ್ರಿ ಬ್ರಾಹ್ಮಣರ ಪೇರ್ ರೋಲ್ ಮೇಲೆ ಇದಾರೆ ಅಂತ ಒಂದ್ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಬೇಕು ಅಂದ್ರೆ ನೆಹರು ಗಾಂಧಿ ಫೋಟೋಗಳನ್ನು ಮತ್ತು ಕಾನ್ಸ್ಟಿಟ್ಯೂಷನ್ ಸುಡಬೇಕು ಅಂತ ಪರಿಹಾರ ಹೇಳಿದ್ರು ನಾನಿವ್ ಹೇಳ್ತೀನಿ ಪ್ರಶ್ನೆಗಳು ಒಳ್ಳೆ ಪ್ರಶ್ನೆಗಳು ಕೇಳಿದೀರಾ ಒಂದ್ ಹೇಳ್ತೀನಿ ನಮಗೆ ರೋಮಿಲ ತಾಪರ್ ಆಗಿರ್ಬೋದು ನಮಗೆ ಟೋನಿ ಜೋಸೆಫ್ ಆಗಿರ್ಬೋದು ಭಾಳ ಜನ ವೈಜ್ಞಾನಿಕವಾಗಿ ವಿಚಾರಧಾರೆಗಳು ಆರ್ಯನ್ ತಿರಿ ಹೇಳಿದರೆ ಇವತ್ತಿನ ದಿನ ಅದನ್ನು ಸತ್ಯ ಅದು ಮೂರುವರೆ ಸಾವಿರ ವರ್ಷದ ವಲಸಿಗರಾಗಿ ಆರ್ಯನವ್ರು ಬಂದರು ಅನ್ನೋದು ನಮ್ಮ ಸೈದ್ಧಾಂತಿಕವಾಗಿ ಅನ್ನೋದಕ್ಕಿಂತ ಸತ್ಯದ ಎವಿಡೆನ್ಸ್ ಇದೆ ಎರಡನೇದಾಗಿ ಅಂಬೇಡ್ಕರ್ ಪೇರಿಯರು ಭಾಳ ಒಳ್ಳೆಯ ಸ್ನೇಹಿತರಾಗಿದ್ದರು ಮೂರು ಸಲ ಭೇಟಿ ಆಗ್ತಾರೆ ಮೂರು ಸಲ ಬೇರೆ ಬುದ್ಧಿಸ್ಟ್ ಕಾಂಬ್ರೆಸ್ನಾಗಲಿ ಚೆನ್ನೈನಲ್ಲಾಗಲಿ ಮುಂಬೈನಾಗಲಿ ಪರಿಚಯ ಇರ್ತಾರೆ ಅವರೆಲ್ಲ ಭಾಳ ಬರೀತಾ ಇರ್ತಾರೆ ಭಾಳ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಭಾಳ ಒ ಅಂದರೆ ಯಾ ಇವಾಗ ವೈಚಾರಿಕವಾಗಿ ವ್ಯತ್ಯಾಸಗಳಿರ್ಬೋದು ಆದ್ರೆ ಇವಾಗ ಒಂದ್ಸಲಿ ಬಾಬಾ ಸಾಹೇಬರು ಕಾಗದ ಬರೀತಾರೆ ಪೆರಿಯಾರ್ಗೆ ಏನಂತ ಕಾಗದ ಬರೀತಾರೆ ಕಾಗದಗಳನ್ನ ಹಲವರು ಜೊತೆ ಬರೆದಿದ್ರು ಹೋಗಿ ಜಿನ್ನಾಗ್ ಭೇಟಿ ಮಾಡಿ ದ್ರಾವಿಡಿಯನ್ ನಮಗೆ ಸಹಾಯ ಮಾಡಿ ನೀವು ಪ್ರತ್ಯೇಕ ದೇಶದ ಹೋರಾಟ ಮಾಡ್ತಿದ್ದೀರಿ ನಿಮ್ಮ ಸಹಾಯ ನಮಗೂ ಬೇಕು ಅಂತ ಕೇಳಿದ್ರು ಬ್ರಿಟಿಷರ ಜೊತೆಗೂ ಹೋಗಿ ಮಾತಾಡಿದ್ರು ನಾವು ನಿಮ್ಮ ವಿರುದ್ಧ ಇಲ್ಲ ನಾವು ನಿಮ್ಮ ಪರವಾಗಿ ಅಂತ ಹೇಳಿದ್ರು ಮಾತಾಡಿದ್ರು ಅನ್ನೋದ್ರ ಸೇಮ್ ಲೆವೆಲ್ ಆಫ್ ಥಾಟ್ ನಲ್ಲಿ ಇದ್ರು ಅಂತ ಅರ್ಥ ಅಲ್ಲ ಸೇಮ್ ಲೆವೆಲ್ ಆಫ್ ಥಾಟ್ ಅವ್ರಿಬ್ರು ನನ್ನ ಕಣ್ ನನ್ನ ಕಣ್ಣಲ್ಲಿ ನಮ್ಮ ಸಿದ್ಧಾಂತ ನಮ್ಮ ಬಹುಜನ ಪೂರ್ವಿಕರ ಕಣ್ಣಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ತಂದೆ ಪರಿಯಾರ್ ಇಬ್ರು ಪರಿಯಾರ್ ಇಬ್ರು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಹೋರಾಟ ಮಾಡಿದ್ರು ಆದ್ರೆ ವ್ಯತ್ಯಾಸಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷೆಯ ಪ್ರಶ್ನೆ ಬಂದಾಗ ಬೇರೆ ಇತ್ತು ತಂದೆ ಪೆರಿಯಾರದು ಭಾಷೆಯ ಒಂದು ರೀತಿಯ ಒಂದು ದ್ರಾವಿಡ ಮತ್ತೆ ಒಂದು ಒಂದು ಪ್ರಾದೇಶಿಕವಾದ ತಮಿಳ್ ಸಂಸ್ಕೃತಿ ಮತ್ತೆ ಕನ್ನಡ ಸಂಸ್ಕೃತಿ ಬಗ್ಗೆ ಬಹಳ ಒಂದು ಹೋರಾಟ ಇತ್ತು ಪೆರಿಯಾರರ ಬ್ರಾಹ್ಮಣ ದ್ವೇಷವನ್ನ ಬ್ರಾಹ್ಮಣ್ಯ ದ್ವೇಷ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮದೇ ಟರ್ಮ್ ನಲ್ಲಿ ಹೇಳ್ತೀನಿ ಬ್ರಾಹ್ಮಣ ದ್ವೇಷವನ್ನ ನೀವು ಒಪ್ಕೊಳ್ತೀರಾ ಒಂದು ಹಾವು ಮತ್ತು ಬ್ರಾಹ್ಮಣ ಒಟ್ಟೊಟ್ಟಿಗೆ ಬಂದ್ರೆ ಬ್ರಾಹ್ಮಣನ ಕೊಲ್ತೀನಿ ಒಪ್ಪಿಕೊಳ್ತೀರ ನಾವು ಯಾರನ್ನು ಕೊಲ್ಲ ಪ್ರಶ್ನೆ ಬರಲ್ಲ ತಂದೆ ಪೆರಿಯಾರು ನನ್ನ ಕಣ್ಣಲ್ಲಿ ಬ್ರಾಹ್ಮಣ್ಯನ ಪ್ರಶ್ನೆ ಮಾಡ್ತಾರೆ ನನ್ಗೆ ಯಾವತ್ತು ಎವಿಡೆನ್ಸ್ ನನಗೆ ಅವರು ಬ್ರಾಹ್ಮಣರ ವಿರುದ್ಧ ಇದ್ದಾರೆ ಅಂತ ನಾನು ಕಣ್ಸ್ ಕಾಣಿಸಲ್ಲ ಬ್ರಾಹ್ಮಣರ ವಿರುದ್ಧ ಇದ್ರೆ ಅದನ್ನ ನಾವು ಕೂಡ ನಮ್ಮ ಸಂಘಟನೆಗೆ ಬ್ರಾಹ್ಮಣರಿಗೆ ಪ್ರವೇಶವಿಲ್ಲ ಅದನ್ನ ಒಪ್ಪಲ್ಲ ಅಂದ್ರೆ ನೀವು ನಾವು ಪೆರಿಯಾರ್ನ ಒಂದು ಅಂಶವನ್ನು ಮಾತ್ರ ಒಪ್ಕೊಳ್ತೀನಿ ಅಂತ ಬೇಸಿಕಲಿ ಇಲ್ಲ ಅವ್ರಿಗೆ ಅಂಶ ಅಲ್ಲ ಅನೇಕ ಅಂಶಗಳಿದೆ ಆಯ್ತು ಅನೇಕ ಅಂಶಗಳನ್ನ ಒಪ್ಕೊಳ್ತೀನಿ ಒಪ್ಕೊಳ್ಳದೇ ಇರುವಂತದ್ದು ಕೆಲವು ಇದೆ ಅಂತ ಹೇಳ್ತೀರಾ ನಮ್ಮ ಅವರ ಸಂಘಟನೆಗೆ ಬ್ರಾಹ್ಮಣರಿಗೆ ಪ್ರವೇಶ ಇರಲಿಲ್ಲ ಆ ಸ್ಟೇಟ್ಮೆಂಟ್ ನಲ್ಲಿ ಮುಂದುವರೆದು ಹೇಳ್ತಾರೆ ಈ ದೇಶದಲ್ಲಿ ಜಾತಿ ವಿನಾಶ ಆಗಬೇಕು ಅಂದ್ರೆ ಗಾಂಧಿ ಫೋಟೋ ನೆಹರು ಫೋಟೋಗೆ ಬೆಂಕಿ ಹಾಕಬೇಕು ಕಾನ್ಸ್ಟಿಟ್ಯೂಷನ್ಗೆ ಬೆಂಕಿ ಹಾಕಬೇಕು ಅದರಿಂದ ಸಾಧ್ಯವಾಗದೇ ಇದ್ದ ಬ್ರಾಹ್ಮಣರ ಮನೆಗಳನ್ನ ಸುಡಿ ಬ್ರಾಹ್ಮಣರನ್ನ ಕೊಲ್ಲಿ ಅಂತ ಮೊದಲನೇದಾಗಿ ಹೇಳಿದ್ರೆ ನೀವು ನಮ್ಗೆ ದಾಖಲೆ ಕೊಡಬೇಕು ನಮ್ಗೆ ಕೊಡಬೇಕು ಕೊಡಿ ಡನ್ ಕೊಡಿ ಎರಡನೇದಾಗಿ ನಾವು ಯಾರನ್ನು ನಾವು ಯಾರನ್ನು ನೋವು ಮಾಡೋದು ಸುಡೋದು ಒಡೆಯೋದು ಪ್ರಶ್ನೆ ಬರಲ್ಲ ಬ್ರಾಹ್ಮಣರು ಆಗಿದ್ರು ಅಂತ ಹೇಳ್ತಾರೆ ನಮ್ಮ ಕುದು ರಂಗರಾವ್ರು ಆಗಿದ್ರು ಅಂತ ಹೇಳ್ತಾರೆ ದೊರೆಸ್ವಾಮಿ ಆಗಿದ್ದಾರೆ ಅವ್ರೆಲ್ಲ ನಮ್ಮ ಹೆಮ್ಮೆಯ ಭಾರತೀಯರು ಸಮಾನತವಾದಿಗಳು ಅಂತ ನಾವು ಕಾಣ್ತೀವಿ ಅದು ನಮ್ಗೆ ಹೆಮ್ಮೆಯ ವಿಚಾರ ಎರಡನೇದಾಗಿ ಕಾನ್ಸ್ಟಿಟ್ಯೂಷನ್ ಸುಟ್ಟಾಗ ಅವ್ರು ಏನಕ್ಕೆ ಸುಡ್ತಾರೆ ಪೇಜಸ್ ಅಂದರೆ ಅವಾಗ ಅನ್ಟಚಬಿಲಿಟಿ ಅಂತ ಹಾಕಿರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಗೆ ಅನ್ಟಚಬಿಲಿಟಿ ಮಾತ್ರ ನಾವು ಅನ್ಯಾಯ ಅಲ್ಲ ನಮ್ಗೆ ಇಡೀ ಜಾತಿ ವಿನಾಶ ಆಗಬೇಕು ಅಂತ ಹೋರಾಟಕ್ಕೋಸ್ಕರ ಅನ್ಟಚಬಿಲಿಟಿ ಬಿಟ್ಟು ಆಂಟಿ ಕ್ಯಾಸ್ಟ್ ಹಾಕ್ಬೇಕು ಇನ್ಸ್ಟೆಂಟ್ ಆಂಟಿ ಅಂಟಿಲಿಟಿ ಅಂತ ಅವ್ರು ಮಾತಾಡ್ತಾರೆ ಆ ಕಾರಣಕ್ಕೆ ಸುಡ್ತಾರೆ ಅದು ಒಂದು ಸೈದ್ಧಾಂತಿಕ ಹೋರಾಟ ಮಾಡ್ತಾರೆ ಇವತ್ತಿನ ದಿನ ನಮಗೆ ಕಾನ್ಸ್ಟಿಟ್ಯೂಷನ್ ಸುಡೋ ಅವಶ್ಯಕತೆ ಇಲ್ಲ ನಮ್ಗೆ ಏನಾದ್ರು ಮಾಡಬೇಕು ಅಂದ್ರೆ ಅಮೆಂಡ್ಮೆಂಟ್ ಮಾಡೋಣ ಅಮೆಂಡ್ ಅಮೆಂಡ್ಮೆಂಟ್ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದೆ ನಿಂತು ಹೋರಾಟ ಮಾಡಿದ್ದ ಸಂವಿಧಾನ ಬದಲಿಸೋಣ ಅಂದ್ರೆ ಆಕ್ರೋಶ ಆಗುತ್ತೆ ಸಂವಿಧಾನ ಸುಟ್ಟವರ ಪರವಾಗಿ ನೀವು ಮಾತಾಡ್ತಿದ್ದೀರಿ ನನಗೆ ಇದು ಆಶ್ಚರ್ಯ ಹೋಗ್ತೀನಿ ನಮಸ್ಕಾರ 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 ಭಾರತೀಯ ಜನತಾ ಪಾರ್ಟಿ ರಾಜ್ಯ ಪದಾಧಿಕಾರಿ ಈಗ ಅಣ್ಣ ಹೇಳ್ದಂಗೆ ಆರ್ಯನ್ ಏಷ್ಯ ಆರ್ಯನ್ ಇನ್ವೆಷನ್ ಥಿಯರಿ ಅಂತೂ ಅದು ಪ್ರೂವ್ಡ್ ಅಲ್ಲ ಅಂಬೇಡ್ಕರ್ ಅವರು ಸ್ವತಃ ಹೇಳ್ಬಿಟ್ಟಿದ್ದಾರೆ ಮತ್ತು ಇನ್ನೊಂದು ನಮ್ಮ ಮುಖ್ಯವಾಗಿ ನಿಮಗೆ ಹೇಳಿ ಕೇಳಬೇಕಾದ್ರೆ ಪ್ರಶ್ನೆ ನೀವು ಆಗಿ ಫೇಲ್ಯೂರ್ ಆಗಿದ್ದೀರಾ ಅಂತ ಈ ರೀತಿ ಅಂತ ಕಳೆದು ಮಾಸ ಹೋದಂಥ ಥಿಯರಿಗಳ್ನ ತರುವಂಥದ್ದು ಬ್ರಾಹ್ಮಣ್ಯ ದ್ರಾವಿಡ ಅಂತ ಮಾತಾಡ್ತಾ ಇದ್ದೀರಾ ಇಲ್ಲ ನಿಮ್ಗೆ ಅಷ್ಟು ವಿಚಾರವಂತರ ಆಗಬೇಕು ಅಷ್ಟು ಸಮಾಜವನ್ನು ಬದಲಾಯಿಸಬೇಕು ಅಂತ ನಿಜವಾಗಲೂ ಇದ್ದರೆ ನೀವು ಯಾಕೆ ಒಬ್ಬ ಯಾಕಂದರೆ ಪ್ರಶ್ನೆ ಮಾಡೋದು ಈಸಿ ಸಮಾಜದಲ್ಲಿ ಆದರೆ ಅದನ್ನು ಬದಲಾಯಿಸಬೇಕು ಅಂದರೆ ಆ ಜಾಗದಲ್ಲಿ ಹೋಗಿ ಕುತ್ಕೊಬೇಕು ಆ ಜಾಗ ಯಾವುದು ಒಬ್ಬ ಚುನಾಯಿತ ಪ್ರತಿನಿಧಿ ಆಗಬೇಕು ನೀವು ಯಾಕೆ ಚುನಾವಣೆಗೆ ನಿಂತ್ಕೋಬಾರ್ದು ಹಾಗಿದ್ದಲ್ಲಿ ಯಾಕಂದರೆ ಹಾರಿಯನ್ ಥಿಯರಿ ಅನ್ನೋದೇ ಸುಳ್ಳು ಅಂತ ಅಂಬೇಡ್ಕರ್ ಅವರೇ ಸ್ವತಃ ಹೇಳಿದಾಗ ನೀವು ಒಂದು ಸಾರಿ ಅಂಬೇಡ್ಕರ್ ಅಂತೀರಾ ಒಂದು ಸರ್ತಿ ಆ ಥಿಯರಿನ ಒಪ್ಪಲ್ಲ ಅಂತೀರಾ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ನೀವು ನೀವು ಕೇಳಿದ್ರೆ ಪ್ರಶ್ನೆ ನಾವು ಒಂದು ಹೇಳ್ತೀವಿ ನಮ್ಮ ಬಹುಜನ ಪೂರ್ವಿಕರು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೂಲೆ ಕುವೆಂಪು ಎಲ್ಲ ವಿಚಾರದಲ್ಲೂ ಸರಿಸಮಾನವಾದ ಆಚೆ ಒಂದೇ ಯೋಚನೆ ಇರಲಿಲ್ಲ ಅವರ ಚೌಕಟ್ಟು ತಕ್ಕಂತೆ ಅವರ ಪ್ರಾದೇಶಿಕತೆ ತಕ್ಕಂತೆ ಅವರ ಸಮಯ ತಕ್ಕಂತೆ ಅವರ ಆ ವಿಚಾರ ಹೇಳ್ತಾರೆ ಬಟ್ ಎಲ್ಲರ ವಿಚಾರನೂ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂತ ನಾವು ನೋಡ್ತೀವಿ ನಾವು ಅದರಿಂದ ಯಾವ ಯಾವ್ಯಾವುದು ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಂಟೆಕ್ಚುಲೈಸ್ ಮಾಡಬೇಕು ಅದನ್ನು ಮಾಡ್ತೀವಿ ಭಾಳ ಮುಖ್ಯವಾಗಿ ನಮಗೆ ಬಾಬಾ ಸಾಹೇಬರು ಇದ್ದಿದ್ದ ಆರ್ಯನ್ ಮೈಗ್ರೇಷನ್ ತೀರಿಗೂ ಇವತ್ತಿಗೂ ಭಾಳ ವ್ಯತ್ಯಾಸಗಳಿದೆ ಭಾಳ ಚರ್ಚೆ ಆಗಿದೆ ಭಾಳ ಒಂದು ರೀತಿ ಮುಂದೆ ಬಂದಿದೆ ಸಂಶೋಧನೆ ಇವತ್ತಿನ ದಿನ ರೋಮೆಲ್ಲ ಅದರ ಬಗ್ಗೆ ಬರೆದಿದೆ ಅದು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಸರ್ಕಾರನೂ ಅವ್ರನ್ನ ವಾಪಸ್ ತೊಗೋಬೇಕು ಅಂತ ಅವ್ರನ್ನ ಬೆದರ್ಸ್ತಾರೆ ಆ ಸೆವೆಂಟೀಸ್ನಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಯಾಕಂದ್ರೆ ಎವಿಡೆನ್ಸ್ ಇದೆ ಅಂತ ತೋರಿಸ್ತಾರೆ ಆಮೇಲೆ ಟೋನಿ ಜೋಸೆಫ್ ಅರ್ಲಿ ಇಂಡಿಯನ್ಸ್ ಅಂತ ಮಾಡಿದ್ದಾರೆ ಭಾಳ ಚರ್ಚೆ ಇದೆ ಇದ್ರ ಬಗ್ಗೆ ಆ್ಯಂಡ್ ಚರ್ಚೆ ಆಗಬೇಕು ನಮಗೆ ನಮಗೆ ಎವಿಡೆನ್ಸ್ ಇದೆ ಮೈಕಲ್ ನಮಗೆ ಎವಿಡೆನ್ಸ್ ಇದೆ ಓಕೆ ಎರಡನೇದಾಗಿ ಅದು ನೀವು ಹೇಳಿದಿರ ಎರಡನೇದು ಸಿನಿಮಾದ್ ಫೇಲ್ ಒಂದು ಹೇಳ್ತೀನಿ ನಾನು ಸಿನಿಮಾ ನಾನು ಕರ್ನಾಟಕಕ್ಕೆ ಬಂದಿದ್ದು ಹದಿನೇಳು ವರ್ಷದ ಹಿಂದೆ ಸೇವೆ ಮಾಡಬೇಕು ಅಂತ ಸೇವೆ ಮಾಡಬೇಕು ಅಂತ ನಾನು ಸ್ಕಾಲರ್ಶಿಪ್ ಸಿಕ್ಕೊಂಡು ನನಗೆ ಹಳ್ಳಹಳ್ಳಿನಲ್ಲಿ ನಾಟಕದ ಮುಖಾಂತರ ನಾನು ಒಂದು ರೀತಿ ಬದಲಾವಣೆ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದೆ ಆಕಸ್ಮಿಕವಾಗಿ ನನಗೆ ಸಿನಿಮಾ ಅವಕಾಶ ಸಿಕ್ತು ನಾನು ಹೇಗಿದ್ರು ರಂಗಭೂಮಿ ಮಾಡಿದ್ದೆ ರಂಗಭೂಮಿ ಮಾಡ್ತಾ ಇದ್ದೆ ನಾನು ಸಿನಿಮಾನೂ ಮಾಡ್ಬೋದು ಅದರಿಂದ ನಮಗೆ ಒಂದು ರೀತಿ ನಮ್ಮ ವಿಚಾರ ತಲ್ಪಿಸ್ಬೋದಲ್ಲ ಚೆನ್ನಾಗಾದರೆ ಅನ್ನೋ ಆಲೋಚನೆ ಆವಾಗಿ ಇಟ್ಕೊಂಡಿದ್ದೆ ಇವಲ್ಲೂ ಅದನ್ನೇ ಇಟ್ಕೊಂಡಿದ್ದೀನಿ ಒಂದು ರೀತಿ ಸಿನಿಮಾ ಚೆನ್ನಾಗಾಯಿತು ಅದು ನನ್ನಿಂದ ಅಲ್ಲ ಅದು ಅನೇಕರು ಬರಹಗಾರರು ನಿರ್ದೇಶಕರು ಅಲ್ಲಿ ಹಾಕಿರೋ ದುಡ್ಡು ಅವರಿಂದ ಆಗಿದೆ ನಾನು ಅದನ್ನು ನನಗೆ ಒಳ್ಳೆ ಚಾನ್ಸ್ ಸಿಕ್ತು ಕೆಲವು ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ಕೆಲವು ಸುಮಾನ ಸಿನಿಮಾಗಳು ಮಾಡಿದ್ದೀನಿ ಆದರೆ ಮುಖ್ಯವಾಗಿ ನಮ್ಮ ಉದ್ದೇಶ ಇರೋದು ಬದಲಾವಣೆ ಮಾಡಬೇಕು ಒಂದು ರೀತಿ ಆಲೋಚನೆಗಳು ಹರಡಿಸ್ಬೇಕು ಒಂದು ಸಮಾನತೆಯ ಸಮಾಜ ಕಟ್ಟಬೇಕು ನಾಪ್ಕ ಕಟ್ಕೊಳ್ಳಿ ಈ ಸಮಾಜದಲ್ಲಿ ನೀವು ಏನು ಹೇಳ್ತೀರಾ ಅನ್ನೋಕ್ಕಿಂತ ನೀವು ಯಾರು ಹೇಳೋಕ್ಕೆ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಇವಾಗ ಹೆಸರು ಮಾಡಿದ್ಮೇಲೆ ನಮಗೆ ಇನ್ನೂ ಒಂದು ರೀತಿ ಆಲೋಚನೆಗಳು ಸ್ಪ್ರೆಡ್ ಆಗೋಕೆ ಒಂದು ಅವಕಾಶ ಸಿಗುತ್ತೆ ಎಲ್ಲರೂ ಸತ್ಯ ಅಂತ ನಂಬ್ತಾರೆ ಅಂತೇನಿಲ್ಲ ನೀವು ಬಹುಶಃ ನಂಬಲ್ಲ ಆದರೆ ಚರ್ಚೆ ಆಗಲಿ ಅದರಿಂದ ನಂಬರು ನಮ್ಮ ಜೊತೆ ಸೇರಿಕೊಳ್ಳಿ ನಾವು ಒಳ್ಳೆಯ ಸಮಾಜ ಕಟ್ಟಣ ಅಂತ ಇದ್ವಿ ಅದು ಸಿನಿಮಾ ಆ ಕಾರಣಕ್ಕೆ ನಾನು ಸೇರಿದ್ದು ನನಗೆ ಒಳ್ಳೆ ವೇದಿಕೆ ಕೊಟ್ಟಿದೆ ನನಗೆ ಭಾಳ ಹೆಮ್ಮೆ ನಾವು ಅವರ ಪ್ರಶ್ನೆ ಇಂಪಾರ್ಟೆಂಟ್ ಪಾರ್ಟ್ ಅವಾಯ್ಡ್ ಮಾಡಿ ಹೇಳಿ ಹೇಳಿ ಎಲೆಕ್ಷನ್ ನಿಂತ್ಕೊಂಡ್ಬಿಡಿ ಅಂತ ನನಗೆ ಎಲೆಕ್ಷನ್ ನಿಂತ್ಕೊಳ್ಳೋ ಉತ್ಸಾಹ ಅಥವಾ ಉದ್ದೇಶ ನನ್ನ ಖಂಡಿತ ಇಲ್ಲ ನಾನು ವೈಯಕ್ತಿಕವಾಗಿ ನನಗೆ ಲಾಭ ಯಾವುದು ಬೇಡ ನನ್ನ ಲೈಫಲ್ಲಿ ನನಗಾಗಲೇ ನಾನು ಬೈ ಬರ್ತು ಬೈ ಚಾನ್ಸು ಬೈ ಆ್ಯಕ್ಸಿಡೆಂಟು ಮತ್ತು ಬೈ ಅನ್ಫಾರ್ಚುನೇಟ್ ರೀಸನ್ಸಿಂದ ನನಗೆ ಭಾಳ ಲಾಭ ಸಿಕ್ಬಿಟ್ಟಿದೆ ಬೆನಿಫಿಟ್ ಸಿಕ್ಬಿಟ್ಟಿದೆ ನಾನು ವಾಪಸ್ ಸಮಾಜಕ್ಕೆ ಕೊಡಬೇಕು ನನಗೆ ಎಲೆಕ್ಷನ್ ನಿಂತ್ಕೊಳ್ಳೋ ಆಸಕ್ತಿ ಇಲ್ಲ ಪರ್ಸ್ನಲ್ ಪವರ್ ಆಸಕ್ತಿ ಇಲ್ಲ ದುಡ್ಡಿನ ಆಸಕ್ತಿ ಇಲ್ಲ ಫೇಮಿನ ಆಸಕ್ತಿ ಇಲ್ಲ ನಮಗೆ ಬದಲಾವಣೆ ಬೇಕು ಎರಡನೇದಾಗಿ ಪ್ರಾಕ್ಟಿಕಲ್ ರೀತಿ ನೋಡಿದ್ರೆ ನಾನು ಒಬ್ಬ ನಿಂತು ಗೆದ್ರೂ ಕೂಡ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ತೀನಿ ಇನ್ನೂರು ಇಪ್ಪತ್ತ್ನಾಲ್ಕು ಜನ ನಾನು ಒಬ್ಬ ನಿಂತ್ಕೊಂಡು ಮಾತಾಡೋದು ಬದ್ ಬದಲಾವಣೆ ಆಗಲ್ಲ ಯಾವುದೋ ಒಂದು ಪಕ್ಷದ ಜೊತೆ ಸೇರಬೇಕು ನಮಗೇನು ಬೇಕು ಅಂದರೆ ಎಂಥ ಫಲವತ್ತದ ಭೂಮಿ ಮಾಡಬೇಕು ಅಂದರೆ ನಮ್ಮ ಸಿದ್ಧಾಂತ ಇರೋರು ಸಮಾನತೆಯ ಸಿದ್ಧಾಂತ ಇರೋರು ಹತ್ತು ಜನ ಬೇರೆ ಬೇರೆ ಎಲ್ಲೋ ಒಂದು ರೀತಿ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ನಾವು ವಾತಾವರಣ ಕಲಿಸ್ಬೇಕಲ್ಲ ಆ ರೀತಿಯ ಒಂದು ಫಲವತ್ತದ ಜಾಗ ಮಾಡಬೇಕು ಸೊ ನಾಪಕ ಇಟ್ಕೊಳ್ಳಿ ರಾಜಕೀಯ ಬದಲಾವಣೆ ಆಗಬೇಕು ಅಂದರೆ ಸಾಮಾಜಿಕ ಬದಲಾವಣೆ ಆಗಬೇಕು ಸಾಮಾಜಿಕ ಬದಲಾವಣೆ ಅಂದರೆ ಮಾನಸಿಕ ಬದಲಾವಣೆ ಆಗಬೇಕು ನಾವೆಲ್ಲರೂ ಸರಿ ಸಮಾನ ಸಮಾನಂಥ ಆಲೋಚನೆ ಮಾಡಿದಾಗ ಮಾತ್ರ ಅದು ಸಾಧ್ಯ ಆ ಒಂದು ಶ್ರಮ ಇವಾಗ ಆರ್ ಎಸ್ ಎಸ್ ಇವತ್ತು ಮತ್ತು ಹಿಂದುತ್ವ ಇವತ್ತು ದೇಶ ಆಳ್ತಾ ಇದೆ ಅಂತ ಹೇಳಿದ್ದಾರೆ ಬಹಳ ಜನ ಅದಕ್ಕೆ ತ್ಯಾಗ ಮಾಡಿದ್ದಾರೆ ಬಹಳ ಜನ ಸಂಸಾರ ಬಿಟ್ಟು ಜನ ಬಿಜೆಪಿ ಅಧಿಕಾರ ಮಾಡ್ತಿರೋರು ಅವರು ತ್ಯಾಗ ಮಾಡಿಲ್ಲ ಅವರು ಅಷ್ಟೊಂದು ಆದರೆ ಪ್ರಚಾರಕರು ಮಣ್ಣು ಊರು ಊರಿಗೆ ಹೋಗಿ ಎಲ್ಲ ಬಿಟ್ಟು ಸಂಸಾರ ಬಿಟ್ಟು ದುಡ್ಡು ಬಿಟ್ಟು ಅವರ ತ್ಯಾಗ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಗೌರವ ಇದೆ ಆದ್ರೆ ಅವರ ಸಿದ್ಧಾಂತದ ಬಗ್ಗೆ ಗೌರವ ಇಲ್ಲ ಯಾಕಂದ್ರೆ ಅದು ದ್ವೇಷದ ಸಿದ್ಧಾಂತ ಅದು ಅವೈಜ್ಞಾನಿಕ ಸಿದ್ಧಾಂತ ಆದರೆ ಅವರ ಸಾಧನೆ ಅವರ ತ್ಯಾಗದ ಬಗ್ಗೆ ನಂಬಿಕೆ ಇದೆ ಅವರ ತ್ಯಾಗಕ್ಕಿಂತ ಹೆಚ್ಚು ಆರ್ ಎಸ್ ಎಸ್ ಶಾಖೆಯಲ್ಲಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಎಲ್ಲೂ ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ ಇನ್ಫ್ಯಾಕ್ಟ್ ಹೇಳ್ತೀನಿ ನನ್ನದೇ ಉದಾಹರಣೆ ಹೇಳ್ತೀನಿ ನಾನೇ ಒಬ್ಬ ಹಿರಿಯರನ್ನ ಕೇಳಿದಾಗ ಹೇಳಿದಂತ ಉತ್ತರ ದಲಿತರಿಗೆ ಯಾಕೆ ಮೀಸಲಾತಿ ಅಂತ ಕೇಳಿದಾಗ ಬಿಕಾಸ್ ನನ್ನ ಅವತ್ತು ಏಜಿನ ಒಂದು ಲಿಮಿಟ್ ನನ್ನ ಪ್ರೌಢಿಮೆ ಮೋಸ್ಟ್ಲಿ ಕಾರಣ ಆಗಿರ್ಬೋದು ಅವರೊಂದು ಮಾತು ಹೇಳ್ತಾರೆ ಏನಂದ್ರೆ ಶತಶತಮಾನಗಳಿಂದ ವಂಚಿತರಾಗಿರ್ತಕ್ಕಂಥ ವರ್ಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಿರೋದು ನಮ್ಮ ದುರದೃಷ್ಟ ಅಲ್ಲ ನಮ್ಮ ಪಶ್ಚಾತ್ಯ ಪ್ರತಾಪ ಇದು ಸಂಘದಲ್ಲಿ ನನಗೆ ಹೇಳಿರೋ ಮಾತು ಆದರೆ ಅದೇ ಆರ್ ಎಸ್ ಎಸ್ನ ವಿರೋಧ ಮಾಡಿಕೊಂಡೇ ಮಾತಾಡ್ತೀರ ಹಲವಾರು ಕಾರ್ಯಕ್ರಮಗಳಲ್ಲಿ ಇದು ಯಾಕೆ ಯಾಕಂದರೆ ಮೇಲಾಗಿ ನನ್ನ ಮನೆಯಲ್ಲಿ ನನ್ನ ಕಲಿಸ್ ಕಲಿಸ್ತಿರೋ ಬಿಟ್ಟರೆ ಗೊತ್ತಿಲ್ಲ ಈ ಸಮಾನತೆ ಅನ್ನೋದು ಆದರೆ ಸಂಘದ ಶಾಖೆಯಲ್ಲಿ ನನಗೆ ಕಲಿಸ್ಕೊಟ್ರು ಅಂಬೇಡ್ಕರ್ನ ಓದು ನಿನಗೆ ಆಗ ಸಂವಿಧಾನ ಅರ್ಥ ಆಗ್ತದೆ ಅಂತ ಹೇಳಿದ್ರು ನಿಮ್ಮ ಹೆಸರು ಹೇಳಿ ಒಂದು ನಿಮಿಷ ಚರಣ್ ಅಂತ ಚರಣ್ ಅವರೇ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ದಲಿತರನ್ನ ವಿರೋಧ ಮಾಡುತ್ತೆ ಅಂತ ನಾನು ಹೇಳಿಲ್ಲ ಸಾವ ನಾನು ಯಾವತ್ತೂ ಹೇಳಿದ್ದೆ ಯಾವತ್ತೂ ಹೇಳಿಲ್ಲ ಯಾವತ್ತೂ ಹೇಳಿಲ್ಲ ಸಾವರ್ಕರು ಅವರ ಜೀವಮಾನದಲ್ಲಿ ಸಾಪಂತಿ ಭೋಜನನು ಮಾಡ್ತಾರೆ ದಲಿತರ ಜೊತೆ ಅಂತ ನಾವು ಕೇಳಿದ್ದೀವಿ ದೇವಸ್ಥ ದೇವಸ್ಥಾನಗಳಿಗೂ ಪ್ರವೇಶ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ನಮಗೆ ನಮಗೆ ದೇವಸ್ಥಾನ ಗುಡಿ ಗುಂಡಾರ ಮಸೀದಿಗಳು ಯಾವುದು ಅಸಮಾನತೆ ಮಾಡುತ್ತೆ ನಾವು ನಾವು ನಿಷೇಧ ಮಾಡಬೇಕು ಅಂತ ನಮ್ಮ ಸಿದ್ಧಾಂತ ಹೊರತು ನಮ್ಮ ಪ್ರವೇಶ ಅವಶ್ಯಕತೆ ಇಲ್ಲ ಸಾಕಷ್ಟು ವರ್ಷ ಅದು ನಮ್ಮನ್ನು ಅನ್ಯಾಯವಾಗಿ ಮಾಡಿದೆ ನಮ್ಮ ಬಹುಜನರನ್ನ ಆದರೆ ಅವರು ಕೂಡ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ ಹಿಂದೂ ನಾವೆಲ್ಲರೂ ಒಂದು ಅಂತ ದಲಿತನ ಆದಿವಾಸಿಗೂ ಒಳಗೆ ತೊಗೊತಾರೆ ಆದರೆ ದಲಿತರ ಆದಿವಾಸಿಗಳನ್ನ ಒಳಗೆ ತೊಗೊಂಡು ಕಾಳಾಳವಾಗಿ ಬಳಸಿ ನಮ್ಮ ಮುಸಲ್ಮಾನ ಬಾಂಧವರು ಮತ್ತು ನಮ್ಮ ಕ್ರೈಸ್ತ ಬಾಂಧವರ ಮೇಲೆ ದ್ವೇಷ ಕಾಕ್ತಾರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಮುಸ್ಲಿಮು ಕ್ರೈಸ್ತರು ಎಲ್ಲರೂ ಸಹ ಕಮ್ಯುನಿಸ್ಟು ಗೋಲ್ವಾಕರ್ ಹೇಳ್ತಾರೆ ಅವ್ರ ಬಂಚ್ ಆಫ್ ಥಾಟ್ಸ್ನಲ್ಲಿ ಈ ದೇಶದ ಶತ್ರುಗಳು ಮುಸಲ್ಮಾನರು ಕ್ರೈಸ್ತರು ಮತ್ತು ಕಮ್ಯುನಿಸ್ಟು ನಾವು ಮುಸಲ್ಮಾನರದ ಅವರು ಕ್ರೈಸ್ತರು ಮತ್ತು ಕಮ್ಯುನಿಸ್ಟು ನಮ್ಮ ಸರಿಸಮಾನತ ಅಂತ ನೋಡ್ತೀವಿ ಸಿದ್ಧಾಂತ ನಮ್ಮ ವ್ಯತ್ಯಾಸ ಇರ್ಬೋದು ಆದರೆ ಅವರು ಸರಿಸಮಾನದ ಹಕ್ಕಿರಬೇಕು ಅಂತ ನಾವು ಭಾವಿಸ್ತೀವಿ ಸೊ ಆ ನಿಟ್ಟಿನಲ್ಲಿ ದಲಿತರನ್ನ ಬಳಸ್ಕೊತಾ ಇದ್ದಾರೆ ಹಾಗಿದ್ದಾಗ ಉದಾರವಾದಿಗಳು ದಲಿತರನ್ನ ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು ಕೂಡ ದಲಿತರನ್ನ ಆದಿವಾಸಿಗಳಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡದೆ ಅವ್ರನ್ನ ಕಾಳಾಳುವಾಗಿ ಬಳಸಿ ಬಿ ಜೆ ಪಿ ಮೇಲೆ ಅಸ್ತ್ರವಾಗಿ ಬಳಸ್ತಾರೆ ಎಲೆಕ್ಷನ್ಗೆ ಎಲ್ಲಕ್ಕೋಸ್ಕರ ಎರಡೂ ಕೂಡ ನಮ್ಮ ಬಹುಜನ ಬಳಸ್ಕೊಂತಾರೆ ಕಾಳಾಳವಾಗಿ ನಮಗದು ಬೇಕಾ ನಮಗೆ ನ್ಯಾಯ ಬೇಕು ಇತಿಹಾಸದ ತಪ್ಪುಗಳಿಗೆ ನಮಗೆ ಸರಿಪಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ ದಲಿತನ ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು ಕೂಡ ದಲಿತರನ್ನ ಆದಿವಾಸಿಗಳಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡದೆ ಅವ್ರನ್ನ ಕಾಳಾಳುವಾಗಿ ಬಳಸಿ ಬಿ ಜೆ ಪಿ ಮೇಲೆ ಅಸ್ತ್ರವಾಗಿ ಬಳಸ್ತಾರೆ ಗೆಲ್ಲಕ್ಕೋಸ್ಕರ ಎರಡೂ ಕೂಡ ನಮ್ಮ ಬಹುಜನರನ್ನ ಬಳಸ್ಕೊತಾರೆ ಕಾಳಾಳವಾಗಿ ನಮ್ಗೆ ಅದು ಬೇಕಾ ನಮಗೆ ನ್ಯಾಯ ಬೇಕು ಇತಿಹಾಸದ ತಪ್ಪುಗಳಿಗೆ ನಮಗೆ ಸರಿಪಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ ಚೇತನ್ ಅವರೇ ಪೆರಿಯಾರು ಬ್ರಾಹ್ಮಣ ದ್ವೇಷಿಸ್ತಾರೆ ಅವರು ನಿಮಗೆ ಆತ್ಮೀಯರು ಆರ್ ಎಸ್ ಎಸ್ನವರು ಮುಸ್ಲಿಮರು ಕ್ರಿಶ್ಚಿಯನ್ರನ್ನು ದ್ವೇಷಿಸ್ತಾರೆ ಅನ್ನುವ ಕಾರಣಕ್ಕೆ ನಾವು ವಿರೋಧಿಸ್ತೀವಿ ಅಂತೀರಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಆರ್ಯನ್ ಇನ್ವೇಷನ್ ಆಗಿತ್ತು ಇವರು ಹೊರಗಿನವರು ಇವ್ರು ನಮ್ಮವರಲ್ಲ ಅಂತೀರಿ ಆರನೇ ಶತಮಾನದಲ್ಲಿ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿಗಳಾಗಿದ್ವು ಇಲ್ಲಿನ ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಗಿತ್ತು ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳ್ತೀರಿ ನೀವು ಇದು ಇದು ಹೆಂಗಿದು ನೀವು ನೀವು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಖಂಡಿತ ಇಲ್ಲ ನಮಗೆ ಯಾರು ಸಮಾನತೆ ಸಾರಿದವರು ಅಜಿತ್ ಅವರೇ ಯಾರು ನಮ್ಮಲ್ಲಿ ಚತುರ್ವರ್ಣ ಇರಬಾರ್ದು ನಮಗೆ ಭೇದ ಭಾವನೆ ಆರ್ಥಿಕ ಭೇದ ಭಾವನೆ ಇರಬಾರ್ದು ಲಿಂಗ ಭೇದ ಭಾವನೆ ಇರಬಾರ್ದು ಅವರೆಲ್ಲರೂ ನಮ್ಮವರೇ ಅವ್ರನ್ನೆಲ್ಲರೂ ಗೌರವಿಸ್ತೀವಿ ನಾವು ಗೌರವಿಸೋದು ಯಾರೋ ಒಂದು ಇವಾಗ ಆರ್ ಎಸ್ ಎಸ್ ಇವಾಗ ಒಂದು ಹೇಳ್ತೀನಿ ಆರ್ ಎಸ್ ಎಸ್ಗೂ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಒಂದು ವ್ಯತ್ಯಾಸ ಹೇಳ್ತೀನಿ ಬಿ ಜೆ ಒಂದು ಕಲ್ಪನೆ ಇದೆ ಅವರು ಕಲ್ಪನೆಗೋಸ್ಕರ ಹೋರಾಟ ಮಾಡ್ತಾರೆ ಅದು ನಮ್ಮ ಕಣ್ಣಲ್ಲಿ ಸಾವರ್ಕರ್ ಹೇಳಿ ರೇಪ್ ಅಗೇನ್ಸ್ಟ್ ಮುಸ್ಲಿಮ್ ವುಮೆನ್ ಎಸ್ ಅ ಪೊಲಿಟಿಕಲ್ ಟೂಲ್ ಅಂತ ಯೂಸ್ ಮಾಡಬೇಕು ಅಂತ ಕೆಲವು ಕಡೆ ಹೇಳ್ತಾರೆ ಸಿಕ್ಸ್ ಇಂಡಿಯನ್ ಅದು ಸಿಕ್ಸ್ ಗ್ರೇಟೆಸ್ಟ್ ಎಫಿಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಅದರಲ್ಲೂ ಬರುತ್ತೆ ಅಂತ ಹೇಳ್ತಾರೆ ನಮಗೆ ಅದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ ಆದರೂ ಅವ್ರ ಕಲ್ಪನೆಗೋಸ್ಕರ ಅವರು ಅದಕ್ಕೋಸ್ಕರ ಶ್ರಮಿಸ್ತಾರೆ ಅದು ನಮಗೆ ಗೌರವ ಇದೆ ಆದರೆ ಕಾಂಗ್ರೆಸ್ ಅನ್ನೋರು ಅಧಿಕಾರ ಮತ್ತು ದುಡ್ಡುಗೋಸ್ಕರ ನಿಂತಿರೋ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಅವ್ರು ಮಾಡ್ಕೊಂಡಿರೋದು ಇವತ್ತು ಸಹ ಅದೇ ಮಾಡ್ತಾರೆ ಅವ್ರ ಕಲ್ಪನೆ ಇಲ್ಲ ಅವ್ರಿಗೆ ಅಧಿಕಾರ ಅದಕ್ಕೆ ಅವ್ರು ಮಾರಾಟ ಆಗೋದು ಆಪರೇಷನ್ ಕಮಲ ಅಂತ ಹೇಳ್ತೀವಲ್ಲ ಆಪರೇಷನ್ ಕಮಲ ಅಂದಾಗ ಕೊಂಡ್ಕೊಳ್ಳೋರು ಮಾತ್ರ ಅಲ್ಲ ಕೊಡೋದು ಕೊಂಡ್ಕೊಳ್ಳೋ ಆಗ ಒಂದು ಯಾರು ಮಾರಾಟ ಆಗ್ತಾರೋ ಅವ್ರದ್ದು ಸಮಸ್ಯೆ ಇದೆ ಬಿಜೆಪಿಯವರು ಯಾಕೆ ಮಾರಾಟ ಆಗಲ್ಲ ಅವ್ರ ಕಲ್ಪನೆ ಇದೆ ಆ ಸಿದ್ಧಾಂತನ ನಾವು ಒಪ್ಪಲ್ಲ ಅವ್ರ ಕ್ಯಾಡರ್ ಇದೆ ನಾವು ಅದನ್ನು ನಾವು ನೋಡಿದೀವಿ ಅದಕ್ಕೆ ಅವರು ಇವತ್ತು ಆಳ್ತಾ ಇರೋದು ಬಟ್ ನಮಗೆ ಅವ್ರ ಸೈದ್ಧಾಂತಿಕವಾಗಿ ನಮ್ಗೆ ಒಪ್ಪಕ್ಕಾಗಲ್ಲ ನಾವು ಸಮಾನತೆ ಸಾರ ಎಲ್ಲರೂ ನಮ್ಮವರೇ ನಾವು ಜಾತಿ ಲಿಂಗ ಧರ್ಮ ವರ್ಗ ನಾವು ದೇಶನೂ ನಾವು ನೋಡಲ್ಲ ವ್ಯತ್ಯಾಸ ನಾವೆಲ್ಲರೂ ಸಮಾನತೆ ನಾವು ನಮ್ಮವರೇ ನಾವು ಈ ಹಿಂದುತ್ವನ ಈ ಕಾಂಗ್ರೆಸನ್ನ ಈ ಜೆಡಿಎಸ್ನ ಈ ಪಿನ ಈ ಆಪನ್ನ ಈ ಕಮ್ಯುನಿಸ್ಟ್ನ ಎಲ್ಲಾನು ಕೂಡ ಸೈದ್ಧಾಂತಿಕವಾಗಿ ನಾವು ಸೋಲಿಸ್ತೀವಿ ಅದನ್ನ ಯಾಕಂದರೆ ಸತ್ಯ ಇರೋದು ನಮ್ಮ ಕಡೆ ಇದೆ ಇನ್ನು ಯಾರ ಕಡೆಯೂ ಸತ್ಯ ಇಲ್ಲ ಅಂತ ನಮ್ಗೆ ಈಗ ಮನುಷ್ಯ ಹೇಳಿದ್ರಲ್ಲ ಆರ್ ಎಸ್ ಎಸ್ ಶಾಖೆಯಲ್ಲಿ ನಮ್ಗೆ ಅಂಬೇಡ್ಕರ್ನ ಓದು ಅಂತ ಹೇಳ್ತಾರೆ ಮೀಸಲಾತಿಯನ್ನು ವಿರೋಧಿಸ್ಬಾರ್ದು ಅಂತ ಹೇಳ್ತಾರೆ ದಲಿತರನ್ನ ಸಮಾನವಾಗಿ ಕಾಣಬೇಕು ಅಂತ ಹೇಳ್ತಾರೆ ಅದನ್ನೂ ದ್ವೇಷ ಮಾಡ್ತೀರಿ ನೀವು ನಾನು ಅದನ್ನು ದ್ವೇಷ ಮಾಡ್ತಾ ಇಲ್ಲ ಆ ನಾನು ಇವತ್ತಿಗೂ ಹೇಳಿದ್ದೀನಿ ಎಷ್ಟೋ ಸಲ ಹೇಳಿದ್ದೀನಿ ಅದು ಈ ಉದಾರವಾದಿ ಕಣ್ಣುಗಳಿಗೆ ಬಹಳ ಕೋಪ ಮಾಡ್ಕೊತಾರೆ ಏನ್ ಹೇಳಿದ್ದೀನಿ ಅಂದರೆ ಆರ್ ಎಸ್ ಎಸ್ ಹಿಂದೂನ ಅವರೂ ಒಂದು ಅನ್ನೋ ಹೆಸರಲ್ಲಿ ದಲಿತರನ್ನ ಆದಿವಾಸಿಗಳನ್ನ ಒಳಗೆ ತಗೊಳ್ಳೋ ಒಂದು ರೀತಿಯ ಕೆಲಸ ಮಾಡಿದ್ದಾರೆ ಇದರಲ್ಲಿ ಮೂಲ ನಿವಾಸಿಗಳಿದ್ದಾರೆ ದಲಿತರಿದ್ದಾರೆ ಬಹು ಜನರಿದ್ದಾರೆ ಮತ್ತು ಬ್ರಾಹ್ಮಣರಿದ್ದಾರೆ ಅವರು ಬೇರೆ ಅದು ಅದಕ್ಕೆ ನೀವು ಕೌಂಟರ್ ಕೊಡ್ತಾರೆ ಅದೆಲ್ಲ ಕೌಂಟರ್ ಅಜಿತವ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಹಿಂದೂ ನಾವೆಲ್ಲರೂ ಒಂದು ಅಂತ ಒಳಗೆ ತೊಗೊಂಡ ಮೇಲೆ ನ್ಯಾಯ ಕೊಡಬೇಕಲ್ವಾ ದಲಿತರಿಗೆ ಆದಿವಾಸಿಗಳಿಗೆ ನ್ಯಾಯ ಮಾತ್ರ ಅದು ಒಂದು ರೀತಿ ಮುಸಲ್ಮಾನರಿಗೆ ಸಂಬಂಧಪಟ್ಟಂಗೆ ಹಿಂದೂಗೆ ಅನ್ಯಾಯ ಆಗಿದೆ ಅಂತ ಸೃಷ್ಟಿ ಮಾಡ್ತಾರೆ ಅದು ಸುಳ್ಳು ನಮ್ಮ ದಲಿತರ ಆದಿವಾಸಿ ಬಹುಜನರಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನಮ್ಮ ಆದಿವಾಸಿ ರಾಷ್ಟ್ರಪತಿ ಸರ್ ಇವತ್ತು ಭಾರತಕ್ಕೆ ಒಬ್ಬ ಒ ಬಿ ಸಿ ಯ ಮನುಷ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ಹೌದು ಇವಾಗ ಅದು ಪ್ರಾತಿನಿತ್ಯ ಕೊಟ್ಟಿದ್ದಾರೆ ಆದ್ರೆ ನಿಮ್ಮ ಸಿದ್ಧಾಂತ ಒಪ್ಕೊಂಡಿರೋರು ಮಾತ್ರ ನಿಮ್ಮ ಅಂದ್ರೆ ಇವಾಗ ಅದು ಸೈದ್ಧಾಂತಿಕವಾಗಿ ಒಂದ್ ಹೇಳ್ತೀರಿ ಆರ್ ಎಸ್ ಎಸ್ ಇಂದ ಬಂದಿರೋರು ನಿಜವಾಗಲೂ ನಿಮಗೆ ನಿಜವಾಗಲೂ ಆದಿವಾಸಿಗಳ ಮೇಲೆ ಪ್ರೀತಿ ಇದ್ದಿದ್ದರೆ ಕಮ್ಯುನಿಸ್ಟ್ ಪಕ್ಷದಲ್ಲಿರುವ ಆದಿವಾಸಿಯೊಬ್ಬರನ್ನು ರಾಷ್ಟ್ರಪತಿ ಮಾಡೋದು ಒಪ್ಪಕ್ಕಾಗಲ್ಲ ಸಮಾನತೆ ಸಾರೋ ಒಂದು ರೀತಿ ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲೆ ಕುವೆಂಪು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇರೋ ಒಂದು ಕರ್ಕೊಂಡ್ ಕರ್ಕೊಂಡ್ಬನ್ನಿ ಓಕೆ ಅಂದ್ರೆ ಅವರು ಬಿಜೆಪಿ ಮೆಂಬರ್ ಆಗಿರಬಾರ್ದು ಬಿಜೆಪಿ ನಿಮಿಷ ನಿಮಿಷ ಕ್ಲಾರಿಟಿ ಹೇಳೋದು ನಿಮ್ಮ ಅನ್ನೋ ಬಿಜೆಪಿ ಆದ್ರೆ ಬಿಜೆಪಿನ ಸಿದ್ಧಾಂತನ ಅವ್ರು ತಗೊಂಡ್ ಒಳಗ್ ಒಪ್ಕೊಂಡು ಅವ್ರು ಬಿಜೆಪಿನ ಮುಂದುವರಿಸ್ತಾ ಇದಾರೆ ಇವಾಗ ನಮ್ಮ ಸಿದ್ಧಾಂತ ನಮ್ಮ ಬಹುಜನ್ ಚಳವಳಿ ಸ್ಟ್ರಾಂಗ್ ಆಗಿದೆ ನಮ್ಮ ದ್ರಾವಿಡ ಚಳವಳಿ ಸ್ಟ್ರಾಂಗ್ ಆಗಿದೆ ನಿಮ್ಮ ಚಳವಳಿಯಿಂದ ಒಬ್ಬನ ರಾಷ್ಟ್ರಪತಿ ನಮ್ಮ ಚಳವಳಿಯ ಸಿದ್ಧಾಂತದಿಂದ ಬಂದಿರೋರ್ನ ಅವ್ರನ್ನ ಆಯ್ಕೆ ಮಾಡಿ ಅವ್ರ ಪ್ರಾತಿನಿಧ್ಯ ಕೊಡಿ ಯಾಕಂದ್ರೆ ಅವ್ರನ್ನ ನ್ಯಾಯ ಒದಗಿಸ್ ಕೊಡ್ತಾರೆ ನಾವ್ ಯಾವಲ್ಲೋ ಹೇಳ್ತೀನಿ ಅಜಿತ್ ಅವರೇ ನಮಗೆ ಮೀಸಲು ಕ್ಷೇತ್ರ ಇದೆ ಬಾಬಾ ಸಾಹೇಬ್ರು ಇವತ್ತಿನ ಇತ್ತೀಚೆಗೆ ಅವರು ಅವ್ರ ಪರಿನಿಬ್ಬನ ಆಯಿತು ಅವರ ಸಹಾಯ ಸಂದರ್ಭದಲ್ಲಿ ಎರಡು ತಿಂಗಳ ಮುಂಚೆ ಮುಂಚೆ ರಾಜಕೀಯ ಮೀಸಲಾತಿನ ಹೋಗಲಾಡಿಸಬೇಕು ಅನ್ನೋ ರೀತಿ ಸೆಪ್ಟೆಂಬರ್ ತರ್ಟಿ ಏಟ್ ಡೆಲ್ಲಿನಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ತೀರ್ಮಾನ ಮಾಡ್ತಾರೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ತೆಗೆದ್ರು ಆರ್ ಪಿ ಐ ಮಾಡ್ತಾರೆ ಅವರೇ ರಾಜಕೀಯ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದು ಅವರು ಅದನ್ನು ವಿರೋಧ ಮಾಡ್ತಾರೆ ಯಾಕೆ ಗೊತ್ತಾ ರಾಜಕೀಯ ಮೀಸಲಾತಿ ಪಡೆದಿರೋರು ಬಂಡವಾಳಶೈಹಿ ವ್ಯವಸ್ಥೆಗೆ ಆಮಿಷಗಳಿಗೆ ಅವರ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಮಾಡ್ತಾ ಇದ್ದ ಹೊರತು ನಮ್ಮ ಒಂದು ರೀತಿ ಬಹುಜನರಿಗೆ ನಮ್ಮ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನಮಗೆ ಒಂದು ಲೈನ್ ಹೇಳ್ಬಿಡ್ತೀನಿ ಒಂದು ಲೈನ್ ಹೇಳ್ಬಿಡ್ತೀನಿ ನಮ್ಮ ಈ ದಲಿತು ಆದಿವಾಸಿ ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಬರೋ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ನಮಗೆ ನ್ಯಾಯ ಸಿಗಲ್ಲ ಅಂಬೇಡ್ಕರ್ ವಾದಿ ಪೆರಿಯಾರ್ವಾದಿ ಮನುಷ್ಯರಿಂದ ನಮಗೆ ನ್ಯಾಯ ಸಿಗುತ್ತೆ ಅದು ನಮಗೆ ಬೇಕಾಗಿರೋದು ಓಕೆ ಸೊ ಖರ್ಗೆಯಿಂದ ಅವ್ರ ಕ್ಷೇತ್ರಕ್ಕೆ ನ್ಯಾಯ ಸಿಕ್ಕಿಲ್ಲ ಅವರ ಕ್ಷೇತ್ರಕ್ಕೆ ನ್ಯಾಯ ಸಿಕ್ಕಿದೋ ಇಲ್ವೋ ಅದು ಬೇರೆ ಪ್ರಶ್ನೆ ಬಟ್ ನಮಗೆ ದೇಶದಲ್ಲಿ ಅವರ ಸಿದ್ಧಾಂತದಿಂದ ಅವರು ಒಂದು ರೀತಿ ನಾವು ಈ ಖಾನ್ಶೀರಾಮ್ ಅವರು ಹೇಳ್ತಾರೆ ಯುಗ ಅಂತ ಬರೀತಾರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯವರಲ್ಲ ದಲಿತರು ಆದರೆ ಖರ್ಗೆ ಖರ್ಗೆ ನಟ ಕೇಳಿದ ಬರಿ ಕಾಂಗ್ರೆಸ್ನವ್ರನ್ನಷ್ಟೇ ಪ್ರಶ್ನೆ ಮಾಡಿದ್ರಿ ಅಂತ ನಾಳೆ ಆಮೇಲೆ ಖರ್ಗೆಯಿಂದ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನಿಮಗೆ ಗೋವಿಂದ ಕಾರಜೋಳ್ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ ಅವರಿಂದನೂ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಇವೆಲ್ಲ ಈ ಮನೆ ಕಾಲ ನಾರಾಯಣಸ್ವಾಮಿ ಅವರು ಚಿತ್ರದುರ್ಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನ್ಯಾಯ ಯಾರು ಸಹ ಅಂಬೇಡ್ಕರ್ ವಾದಿ ಪೆರಿಯಾರ್ವಾದಿ ಸಮಾನತವಾದಿ ನ್ಯಾಯವಾದಿ ಅಲ್ಲ ಇವರೆಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ನಿಂತಿರೋದು ಅವರೆಲ್ಲ ಈಗ ಸರ್ಟಿಫಿಕೇಟ್ ತಗೊಂಡು ಹೋಗಕ್ಕೆ ಅಂಬೇಡ್ಕರ್ನ ಹೋಗ್ತೀವಿ ಇಲ್ಲ ಇಲ್ಲ ಅವ್ರ ಸರ್ಟಿಫಿಕೇಟ್ ತಗೊಳ್ಳೋದೇನ್ ಬೇಡ ಆದ್ರೆ ಸೈದ್ಧಾಂತಿಕವಾಗಿ ನಾವು ನೋಡ್ತೀವಲ್ಲ ಅವ್ರ ಕೆಲಸಗಳನ್ನ ಅವರು ಒಂದ್ ರೀತಿ ಕಾನ್ಶಿರಾಮ್ ಅವರು ಹೇಳುತ್ತಾರ ಅವರು ಚಮಚಗಳು ಈ ಬ್ರಾಹ್ಮಣ್ಯದ ಮತ್ತೆ ಅತಿ ಬ್ರಾಹ್ಮಣ್ಯದ ಪಕ್ಷಗಳಿಗೆ ಅಧಿಕಾರ ಲಾಭಗಳಿಗೆ ಚಮಚಗಿರಿ ಮಾಡ್ತಾರೆ ಅಷ್ಟೇ ಹೊರತು ಅವರ ಬೆನಿಫಿಟ್ಗೋಸ್ಕರ ನಮ್ಮ ತಳ ಸಮುದಾಯದ ಏಳಿಗೆಗೋಸ್ಕರ ನಮ್ಮ ಸಮಾನತೆಗೋಸ್ಕರ ಲಿಂಗ ಸಮಾನತೆಗೋಸ್ಕರ ಏನು ಬಾಬಾ ಸಾಹೇಬ್ರು ಕಂಡಿರೋ ಕನಸು ಅದನ್ನು ಯಾವುದು ನ್ಯಾಯ ಒದಗಿಸ್ತಾ ಇಲ್ಲ ಅವರು ಬೆಳೀತಾ ಇದ್ದಾರೆ ಬಂದು 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 ಸರ್ ನಮಸ್ಕಾರ ಸರ್ ಕಿರಣ್ ಸೂರ್ಯ ಅಂತ ಮಾತಾಡ್ತೀನಿ ನಮಸ್ಕಾರ ನಾನು ಒಬ್ಬ ದಲಿತ ಆಗಿ ಮಾತಾಡ್ತೀನಿ ಜೆ ಬಿಜೆಪಿ

ನಾನಾದರೆ ನನಗೆ ನಿಮ್ಗೆ ಒಂದೇ ಎರಡು ಪ್ರಶ್ನೆ ಕೇಳಬೇಕು ಅಂತ ನಂಗೆ ತುಂಬ ಆಸೆ ಏನು ಅಂದರೆ ನೀವು ಸೋಸಿತರ ಪರವಾಗಿ ನಿಂತಿದ್ದೀರಾ ಅಥವಾ ಬಿ ಜೆ ಪಿ ವಿರುದ್ಧವಾಗಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಾಯಿತು ಆಮೇಲೆ ಬಿ ಜೆ ಪಿಲಿರೋ ದಲಿತರೆಲ್ಲ ದಲಿತರೆಲ್ಲ ಅಂದ್ಕೊಂಡಿದ್ದೀರಾ ಏನು ಗೊತ್ತಿಲ್ಲ ನನಗೆ ಈಗ ಸದ್ಯ ನಾರಾಯಣ ಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರಿ ನೀವು ಅವರು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಹನ್ನೆರಡರಿಂದ ಹದಿನಾಲ್ಕರವರೆಗೂ ಸಮಾಜ ಕಲ್ಯಾಣಕ್ಕೆ ಆಗಿದ್ದರು ಅವ್ರಿಗೆ ಬಿರುದು ಜನ ಹೆಂಗೆ ಕೊಟ್ಟಿದ್ರು ದಲಿತರುಗಳು ಹೆಂಗೆ ಬಿರುದು ಕೊಡ್ತಿದ್ದರೆ ನೀವು ಜೂನಿಯರ್ ಬಸವಲಿಂಗಪ್ಪನ ಬಿರುದು ಹೋಗಿದ್ದವ್ರಿಗೆ ಜೂನಿಯರ್ ಅಂಬೇಡ್ಕರ್ ಲೆವೆಲ್ಗೆ ಅವರನ್ನ ಪೂಜಿಸ್ತಿದ್ರು ಗೌರವಿಸ್ತಿದ್ರು ಅಷ್ಟು ಕೆಲಸ ಆಗಿತ್ತು ಹಾಗಾಗಿ ನೀವು ಬಿಜೆಪಿ ವಿರುದ್ಧವಾಗೇ ಮಾತಾಡ್ತೀರಲ್ಲ ದಲಿತರು ವಿರೋಧ ಪರವಾಗಿ ಶೋಷಿತರು ವಿರೋಧಿ ಅಂತ ಕೇಳಿಂಗ್ಗೆಳೆಯ ನಾನು ಒಂದು ಹೇಳ್ತೀನಿ ನಾವು ಬಿಜೆಪಿ ವಿರೋಧಿ ಅಲ್ಲ ನಾವಿಡೀ ಭೇದ ಭಾವನೆಯ ವ್ಯವಸ್ಥೆ ವಿರೋಧಿ ಬಿ ಜೆ ಪಿ ಸಮಸ್ಯೆ ಅಂತ ಕಾಂಗ್ರೆಸ್ ಹೇಳ್ತಾರಲ್ಲ ಅದನ್ನು ಒಪ್ಪಲ್ಲ ಅದು ಉದಾರವಾದಿಗಳು ಬಿಜೆಪಿ ಇನ್ನೂ ಸಮಸ್ಯೆ ಅಂತ ನಾವು ಹೇಳ್ತೀವಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆಪು ಕಮ್ಯುನಿಸ್ಟು ಯಾ ಬಿ ಜೆ ಪಿ ಜೊತೆ ಈ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇರೋದು ನ್ಯಾಯ ಒದಗಿಸ್ತಾ ಇರೋರು ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ನಮಗೆ ಸಾರಿ ಸಾರಿ ನನಗೆ ನಿಮ್ಮ ನಿಮ್ಮ ಪ್ರಕಾರ ಪ್ರಜಾಪ್ರಭುತ್ವನೇ ಸಮಸ್ಯೆ ಪ್ರಜಾಪ್ರಭುತ್ವ ಅತ್ಯುತ್ತಮವಾದ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಮಿಸ್ಯೂಸು ಸ್ವಾರ್ಥಕ್ಕೋಸ್ಕರ ಅವರವರು ಒಂದು ರೀತಿ ಅಧಿಕಾರ ಲಾಭಕ್ಕೋಸ್ಕರ ಅಥವಾ ಅವರವರ ದ್ವೇಷದ ಸಿದ್ಧಾಂತಕ್ಕೋಸ್ಕರ ಅಥವಾ ಕಮ್ಯುನಿಸ್ಟ್ ರೀತಿಯಲ್ಲಿ ಅವರವರ ಅರ್ಧಂಬರ್ಧ ಸಿದ್ಧಾಂತಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಪ್ರಜಾಪ್ರಭುತ್ವಗಳು ಈ ಪಕ್ಷಗಳನ್ನು ಹುಟ್ಟಾಕಿದೆ ಸರ್ ಬದಲಿದಂಗಿದ್ರೆ ಪಕ್ಷಗಳು ಸಂವಿಧಾನದಿಂದ ಪಕ್ಷಗಳು ಬಂದಿದ್ದ ಎಲ್ಲ ಪಕ್ಷಗಳು ಅವ್ರಿಗೆ ಹಕ್ಕಿದೆ ಅವರು ರಾಜಕೀಯ ಮಾಡಲಿ ಅವರ ವಿಚಾರಗಳು ಹೇಳಲಿ ಅವ್ರನ್ನೂ ಬ್ಯಾನ್ ಅವ್ರು ಬ್ಯಾನ್ ಮಾಡಬಾರ್ದು ಪಿ ಎಫ್ ಐ ಬ್ಯಾನ್ ಮಾಡೋದು ನಾನು ಯಾಕೆ ಮಾಡಿದ್ರಿ ಅವ್ರ ವಿಚಾರ ಹೇಳ್ಕೊಳ್ಳಿ ಅಂತ ಹೇಳ್ತೇವೆ ಅವ್ರು ಯಾವ್ದಾರು ಯಾರು ಯಾರು ವ್ಯಕ್ತಿಗಳು ವ್ಯಕ್ತಿಗಳು ಯಾರಾದ್ರೂ ಸಮಸ್ಯೆ ಇದೆ ನೀವು ಅವ್ರನ್ನ ಆಕ್ಷನ್ ತಗೊಳ್ಳಿ ಆರ್ಗನೈಸೇಷನ್ ಎಸ್ ಟಿ ಪಿ ಐ ಅವ್ರಿಗೆ ಯಾರು ಬೇಕು ನಾವು ಯಾರ್ದು ಅಗ್ರಮೆಂಟ್ ನಮಗೆ ಎಸ್ ಟಿ ಪಿ ಐನೂ ಸಿದ್ಧಾಂತಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ನಾವು ಒಪ್ಪಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಪ್ ಕಮ್ಯುನಿಸ್ಟ್ ಯಾಕಂದರೆ ಅವರ ಸಿದ್ಧಾಂತ ಸಂಪೂರ್ಣವಾದ ಸತ್ಯದ ಸಿದ್ಧಾಂತ ಅಲ್ಲ ಬಟ್ ಅಂಬೇಡ್ಕರ್ನೂ ಕೂಡ ಸಂವಿಧಾನಕ್ಕೆ ನಾವು ಕಟ್ಟಾಕ್ಬಾರ್ದು ಸಂವಿಧಾನ ಅವ್ರು ಭಾಳ ಕಾಂಪ್ರಮೈಸ್ ಮಾಡ್ಕೊಂಡು ಬರ್ದಿದ್ದಾರೆ ಅದು ಅವಾಗ ಎಷ್ಟೋ ಒಂದು ರೀತಿಯಲ್ಲಿ ಆರ್ಯ ಸಮಾಜಸ್ ಬ್ರಹ್ಮ ಸಮಾಜಸ್ ಸೋಷಲಿಸ್ಟು ಕಮ್ಯುನಿಸ್ಟು ಕಾಂಗ್ರೆಸ್ಸು ಚಿಗುತ್ತಿರ ಹಿಂದುತ್ವವಾದಿಗಳು ಎಲ್ಲರೂ ಸಹ ಇದ್ರು ಅವ್ರಿಗೆಲ್ಲರಿಗೂ ಒಪ್ಪಿಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಬರೆದು ಅವ್ರು ಹೇಳೋದು ಸಂವಿಧಾನ ಪರ್ಫೆಕ್ಟ್ ಅಲ್ಲ ಅಂತ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಇರೋ ಕಾರಣಕ್ಕೆ ನೂರ ಒಂದು ಅಮೆಂಡ್ಮೆಂಟ್ ಆಗಿರೋದ್ರಿಂದ ಸಂವಿಧಾನ ಇಸ್ ನಾಟ್ ಪರ್ಫೆಕ್ಟ್ ಇವಾಗ ಕನ್ ತ್ರೀ ಫೋರ್ಟಿ ತ್ರೀ ತ್ರೀ ಫಿಫ್ಟಿ ಒನ್ ಇವಾಗ ಹಿಂದಿ ದಿವಸ ಅಂತ ಇದೆ ನಾವ್ ಯಾಕ್ರೀ ಕನ್ನಡದ ಕರ್ನಾಟಕ ಫೆಡರಲಿಸ್ಟ್ ಸಿಸ್ಟಮ್ ಗೌರವಿಸೋರು ನಮ್ಗೆ ಯಾಕೆ ಹಿಂದಿ ದಿವಸ ಅನ್ನೋದು ನಾವು ಯಾಕೆ ನಮ್ ಟ್ಯಾಕ್ಸ್ ಪೇರ ದುಡ್ಡು ಹೋಗಬೇಕು ನಾನು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಎಲ್ಲಾ ಸಿವಿಲ್ ಕೋಡ್ ನಮಗೆ ಸರಿ ಸಮಾನವಾಗಿ ಇರಬೇಕು ಹೊರತು ನಮ್ಗೆ ಹಿಂದೂ ಸಿವಿಲ್ ಕೋಡ್ ಬೇಡ ಹಿಂದುತ್ವ ಸಿವಿಲ್ ಕೋಡ್ ಬೇಡ ನಮಗೆ ಸಮಾನತೆ ಯೂನಿಫಾರ್ಮ್ ಸಿವಿಲ್ ಬಗ್ಗೆ ಮಾತಾಡ್ತಿದಾರಲ್ಲ ಅದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ ಅಂತ ನನಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನ್ಸೆಪ್ಟ್ ನಾವು ಖಂಡಿತ ನಾನು ಹೋಗ್ತೀನಿ ನಮಗೆ ಯಾವ ಒಂದೊಂದು ಧರ್ಮದಲ್ಲಿ ನಾಲ್ಕು ಜನ ಮದುವೆ ಆಗಬೇಕು ಅವ್ರಿಗೆ ಸ್ಪೆಷಲ್ ಬೆನಿಫಿಟ್ಸ್ ಆ ಧರ್ಮದ ಗಂಡಸ್ರಿಗೆ ಬೇಕು ಮುಸಲ್ಮಾನ ಧರ್ಮ ನಾವು ಅದನ್ನು ಒಪ್ಪಲ್ಲ ನಮಗೆ ಯೂನಿಫಾರ್ಮ್ ಸಿಬಿಲ್ ಕೊಡಿ ಏನೇನು ಕಮೇಲೆ ಏನೇನು ಕರೆಕ್ಷನ್ ಮಾಡಬೇಕು ಅಮೆಂಡ್ಮೆಂಟ್ ಆಗಬೇಕು ಇನ್ನು ಒಂದು ಅಮೆಂಡ್ಮೆಂಟ್ ಆಗಲಿ ಸರಿಪಡಲಿ ಬಾಬಾ ಸಾಹೇಬರೇ ಕೊಟ್ಟಿದ್ದಾರೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನೇ ಕೊಟ್ಟಿದೆ ಅಮೆಂಡ್ಮೆಂಟ್ ರೈಟ್ ಟು ಚೇಂಜ್ ಎಫ್ ನೆಸೆಸರಿ ಅಕಾರ್ಡಿಂಗ್ ಟು ಟೈಮ್ ಅನಂತಕುಮಾರ್ ಅಗಡೆ ಅದನ್ನೇ ಹೇಳಿದ್ರ ಅಂತ ನಾವು ನೋಡಿ ತಿದ್ದುಪಡೆ ನಾವು ಹೇಳೋದು ಇವಾಗ ನಮಗೆ ತಿದ್ದುಪಡೆ ಅಗತ್ಯ ಇದೆ ಯಾವಾಗ ಹಿಂದುತ್ವ ಅನ್ನೋದು ಯಾವಾಗ ನ್ಯಾಯ ಒದಗಿಸ್ಕೊಟ್ಟಿಲ್ಲವೋ ದಲಿತರಿಗೆ ಆದಿವಾಸಿಗೆ ಹಿಂದುಳಿದ ವರ್ಗಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತೆ ಮಹಿಳೆಯರಿಗೆ ಅವರು ಯಾವಾಗ ಹೇಳ್ತಾರೋ ಅವರಲ್ಲಿ ಎಲ್ಲೋ ಕಡೆ ಅನುಮಾನ ಜನ ಮನಸ್ಸಲ್ಲಿ ಬಂದಿರಬಹುದು ಯಾಕಂದ್ರೆ ಅವರಲ್ಲಿ ನಿಜವಾಲು ಒಂದು ಸ್ಪಷ್ಟವಾಗಿ ಒಂದು ಸಿದ್ಧಾಂತ ನಾವು ನಂಬಕ್ಕಾಗಲ್ಲ ಅಂತ ಬಂದಿರಬಹುದು ಬಟ್ ನಾವು ಬದಲಾವಣೆ ಅಂತ ನಾವು ಹೇಳಲ್ಲ ನಾವು ತಿದ್ದುಪಡೆ ಅಂತ ಹೇಳ್ತೀವಿ ಈಗ ಕಿರಣ್ ಸೂರಿ ಅವ್ರಿಗೆ ಏನು ಹೇಳ್ತೀರಿ ನೀವು ಕಿರಣ್ ಸೂರಿ ಅವರು ಬಿಜೆಪಿ ಇದ್ದಾರೆ ಮೂಲತಃ ದಲಿತ ನನಗೆ ಫಸ್ಟ್ ಆಫ್ ಆಲ್ ಐ ಹೇಟ್ ದಟ್ ಎದ್ ನಿಂತ್ಕೊಂಡು ನನ್ನ ನಾನು ಇಂಥ ಜಾತಿ ನನಗೆ ಜಾತಿಯಿಂದ ಗುರುತಿಸಿಕೊಳ್ಳುವುದೇ ನನಗೆ ಐ ನನ್ ನನಗೆ ಒಂಥರ ಅಸಹ್ಯ ಅನ್ಸುತ್ತದು ಜಾತಿ ಪೂಜೆ ಪದ್ಧತಿ ದೇವರು ದಿಂಡ್ರು ಅದ್ ಮನೇಲಿ ಇಟ್ಕೊಳ್ಳಿ ಹೊರಗಡೆ ಬಂದಾಗ ನಾವು ಸಮಾಜದ ಭಾಗವಾಗಿರ್ತೀವಿ ನಾನು ಅಲ್ಲ ನನಗೆ ಪರ್ಸನಲಿ ನನಗೆ ಇಷ್ಟ ಆಗೋದಿಲ್ಲ ಬಟ್ ಅವರು ಈ ಈ ಕಾಂಟೆಕ್ಸ್ ನ ಕಾರಣಕ್ಕಾಗಿ ಒಬ್ಬ ದಲಿತ ಸಮುದಾಯದವನು ಬಿಜೆಪಿ ಇದ್ದೀನಿ ಅಂತ ಹೇಳಿದ್ರು ಅಂಥವ್ ನೂರಾರು ಜನ ಇದ್ದಾರೆ ಗುಜರಾತ್ ರಿಸಲ್ಟ್ ಬಂದಿದೆ ಇಪ್ಪತ್ತೇಳು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಪೈಕಿ ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಅವ್ರಿಗೆ ಕಂಬಿದ್ದಾರೆ ಹಿಂದುತ್ವ ಹಿಂದುತ್ವ ಅಂತ ಹೋಗಿ ನಿಮ್ಮ ಅರ್ಥ ಅವ್ರು ಟೋಪಿ ಹಾಕಿದ್ದಾರೆ ಅಂತನಾ ಅಜಿತ್ ಅವರೇ ಆ ಟೋಪಿ ಹಾಕೋದಂದ್ರೆ ಐ ಮೀನ್ ಮೋಸ ಮಾಡಿದ್ದಾರೆ ನಮ್ಮ ಪ್ರಕಾರ ಇವಾಗ ಸಾಮಾಜಿಕ ನ್ಯಾಯ ಮಾಡ್ ಸಿಗಬೇಕು ಅಂದರೆ ಗುರ್ತಿಸೋದು ಭಾಳ ಮುಖ್ಯ ಇವಾಗ ಹೌದು ಒಂದು ಸ್ವಲ್ಪ ಮುಜುಗರ ಆಗ್ಬೋದು ಬಟ್ ಗುರುತಿಸ್ಬಿಟ್ಟು ನ್ಯಾಯ ಒದಗಿಸ್ಬಿಟ್ಟು ಗುರ್ತಿಸದೇ ಇದ್ರೆ ಮುಚ್ಚಾಕಿದ್ರೆ ನಮಗೆ ನ್ಯಾಯ ಯಾವತ್ತೂ ಸಿಗಲ್ಲ ಯು ಮಸ್ಟ್ ರೆಕಗ್ನೈಸ್ ಎರಡನೇದಾಗಿ ನಮಗೆ ದಲಿತರು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ಬೆಳ್ಕೊಂಡಿದ್ದಾರೆ ಓಕೆ ರಾಜಕೀಯವಾಗಿ ಆದಿವಾಸಿಗಳು ಆದರೆ ದಲಿತ ಎಸ್ ಸಿ ಎಸ್ ಅವರು ಅವರು ಆ ಪಕ್ಷದ ಹಿಂದುತ್ವನೋ ಆ ಪಕ್ಷದ ಉದಾರವಾದಿನೋ ಯಥಾಸ್ಥಿತಿವಾದನೋ ಕಾಂಗ್ರೆಸ್ ತರ ಜೆ ಡಿ ಎಸ್ ತರ ಒಪ್ಕೊಂಡು ಮಾಡ್ತಾ ಇದ್ರೆ ಅವರು ನಮ್ಮ ಸಿದ್ಧಾಂತ ಥರ ಆಗಲ್ಲ ಅವರು ಬೈ ಬರ್ತ್ ದಲಿತ ಆಗಿರ್ತಾರೆ ಬೈ ಚಾಯ್ಸ್ ನಮ್ಮ ಸಿದ್ಧಾಂತ ಆಗಲ್ಲ ನಮಗೆ ಎಷ್ಟೋ ಜನ ಬ್ರಾಹ್ಮಣರು ಅಜಿತ್ ಅವರೇ ಬ್ರಾಹ್ಮಣರಾಗಿ ಹುಟ್ಟಿರೋ ಬ್ರಾಹ್ಮಣ ಗಂಡಸರಾಗಿ ಹುಟ್ಟಿರೋರು ನಮಗೆ ನ್ಯಾಯ ಕೊಡಬೇಕು ಅನ್ಯಾಯದ ಒಳಗಾಗಿರೋರು ಸಮಾನತೆ ಕೊಡಬೇಕು ನಾನು ನನ್ನನ್ನೇ ಪ್ರಶ್ನೆ ಮಾಡ್ಕೊತೀರಾ ಅಂದರೆ ಅವರು ನಮ್ಮ ಸಮಾನತಾವಾದಿಗಳಾಗ್ತಾರೆ ನಾವು ಬ್ರಾಹ್ಮಣರ ವಿರುದ್ಧ ಅಲ್ಲ ಬ್ರಾಹ್ಮಣ್ಯದ ವಿರುದ್ಧ ಆದರೆ ಈ ವ್ಯವಸ್ಥೆಯಲ್ಲಿ ಪಾವ ಏನೇನು ಫ್ಯಾಕ್ಟ್ ಆದಮೇಲೆ ಅನ್ಯಾಯ ಆಗಿದೆಯೋ ಎಷ್ಟೋ ಸಲ ಮೀಸಲು ಕ್ಷೇತ್ರದಲ್ಲಿ ಗೆಲ್ಲೋರು ಕೂಡ ಯಾರು ಪ್ರಬಲ ಜಾತಿಯವ್ರಿಗೆ ಅವ್ರಿಗೆ ಒಂದು ರೀತಿ ಗುಲಾಮರಾಗ್ತಾರೋ ನೀವು ಪ್ರಬಲ ಜಾತಿಯವ್ರಿಗೆ ಒಂದು ರೀತಿ ಸಲಾಮ್ ಹೊಡಿತಾರೋ ದಲಿ ನಮಗೆ ಪ್ರಬಲ ಜಾತಿಯವರಿಗೆ ಒಂದು ರೀತಿ ನಾವು ಕೀಳು ನಾವು ಕೀಳುವಾಗಿರ್ತೀವೋ ಅಂತ ಹೇಳ್ತಾರೋ ಅವರೇ ಸಹ ಗೆಲ್ಲೋದು ನಮಗೆ ನಿಜವಾಗ್ಲೂ ನಮಗೂ ಸಮಾನತೆ ಬೇಕು ಅಂತ ಏನು ನಮ್ಮ ಯುವಕರು ನಿಂತಿದ್ದಾರೋ ಅವರ ಪರ ಆ ಸಿದ್ಧಾಂತ ಪರವಾಗಿ ನಿಂತವರು ಗೆಲ್ಲೋಕ್ಕೂ ಆಗಲ್ಲ ಪೋಷ ಬೆಳಕಕ್ಕೆ ಬರೋಕ್ಕೂ ಆಗಲ್ಲ ಅದೇ ನಾವು ಸಂಘಟನೆ ಕಟ್ಟೋದು ಭಾಳ ಮುಖ್ಯ ಆಗುತ್ತೆ ಜಗದೀಶ್ ರಾಜ್ಯ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷ ಸರ್ ಬಿ ಜೆ ಪಿ ಎಸ್ ಸಿ ಮೋರ್ಚಾ ನೀವು ಎಸ್ ಸಿ ಮೋರ್ಚಾ ಅಂದರೆ ಬಿಜೆಪಿ ಅಂಡರ್ಸ್ಟೂಡ್ ಇದೆ ಎಸ್ ಸಿ ಮೋರ್ಚಾ ಕಾಂಗ್ರೆಸ್ಸಲ್ಲೂ ಇದೆ ಜೆ ಡಿ ಅಲ್ಲೂ ಇದೆ ಚೇತನವರ ನೀವು ದಲಿತರ ಪರವಾಗಿದ್ದೀವಿ ಅಂತೇಳಿ ಹೇಳ್ತೀರಿ ಅದೇ ಬಿಜಾಪುರದಲ್ಲಿ ಪ್ರೀತಿ ಅನ್ನುವಂಥ ಹದಿಮೂರು ವರ್ಷದ ಬಾಲಕಿ ರೇಣುಕಾ ಅನ್ನುವಂಥ ಹದಿನೈದು ವರ್ಷದ ಬಾಲಕಿ ಅವ್ರ ಮೇಲೆ ರೇಪ್ ಆಗತ್ತೆ ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನೀವು ಆ ವಿಷಯದ ಬಗ್ಗೆ ಮಾತಾಡೋದೇ ಇಲ್ಲ ನೆಲಮಂಗಲದಲ್ಲಿ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಪ್ರೀತಿ ಮಾಡ್ತಾರೆ ಮದುವೆ ಆಗ್ತಾರೆ ಮದುವೆ ಆದಮೇಲೆ ಆ ಹುಡುಗನ ಹುಡುಗಿಯ ತಂದೆ ಮತ್ತು ಮ ಅಣ್ಣ ಇಬ್ಬರು ಸೇರ್ಕೊಂಡು ಕೊಲೆ ಮಾಡ್ತಾರೆ ಇದು ಸಹ ದಲಿತರಿಗೆ ಅನ್ಯಾಯ ಆಗಿದೆ ಅದನ್ನು ನೀವು ಪ್ರತಿಭಟಿಸಲಿಲ್ಲ ಈ ಎರಡು ಉದಾಹರಣೆಗಳು ಇತ್ತೀಚೆಗಷ್ಟೇ ನಡೆದಿರುವಂಥದ್ದು ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನೀವು ಮಾತಾಡಲಿಲ್ಲ ಸಮಾನತೆ ಸಮಾನತೆ ಅಂತ ಹೇಳ್ತಾ ಇದ್ದೀರಿ ಸಮಾನತೆ ಬಗ್ಗೆ ಮಾತಾಡೋರು ಇವತ್ತಿಗೂ ಸಹ ಬೂರ್ಖ ಹಾಕೊಂಡೇ ಇದ್ದಾರೆ ಅವರಿಗೆ ಸಮಾನತೆ ಬೇಕು ಅಂತೇಳಿ ನಿಮ್ಗೆ ಅನ್ಸಲ್ಲ ಅವರು ದರ್ಗಾ ದರ್ಗಾಗಳಿಗೆ ಮಸೀದಿಗೆ ಪ್ರವೇಶ ಕೊಡಬೇಕು ಹೆಣ್ಮಕ್ಳಿಗೆ ಅನ್ನುವಂಥ ಅನ್ನುವಂತ ಸಮಾನತೆ ಬಗ್ಗೆ ನೀವು ಮಾತಾಡಲ್ಲ ಇನ್ನ ನೀವು ಮೀಸಲಾತಿ ಕ್ರಿಕೆಟ್ ಅಲ್ಲೂ ಬೇಕು ಅಂತೇಳಿ ಹೇಳ್ತೀರಿ ನಮಗೆ ಎರಡು ವರ್ಲ್ಡ್ ಕಪ್ ತಂದು ಕೊಟ್ಟಂತಹ ಕಪಿಲ್ ದೇವ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಇಬ್ಬರೂ ಸಹ ದಲಿತರು ಇದೊಂದು ದಯವಿಟ್ಟು ಸ್ಟಾಪ್ ಮಾಡಿದ್ದಾರೆ ನನಗೆ ಇನ್ನು ಕಪಿಲ್ ದೇವ್ ದಲಿತ ತರ ನೋಡ್ಬೇಕಾ ಧೋನಿ ದಲಿತ ನೋಡ್ಬೇಕಾ ಐ ಲವ್ಡ್ ದರ್ ಕ್ರಿಕೆಟ್ ಸರ್ ನಾನು ಕ್ರಿಕೆಟ್ ಇಷ್ಟಪಟ್ಟಿದ್ದೀನಿ ಅಲ್ಲ ಅವ್ರ ಕ್ರಿಕೆಟ್ ಇಷ್ಟಪಟ್ಟಿದ್ದೀನಿ ಸರ್ ನನಗೆ ಎಂಥ ದುರಂತಮಯ ಸನ್ನಿವೇಶಕ್ಕೆ ಬಂದ್ವಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಲಿಂಗಾಯತ ಅಂತ ನನಗೆ ಇವೆಲ್ಲ ಶುರುವಾದ್ಮೇಲೆ ಗೊತ್ತಾಗಿದ್ದು ಲಿಂಗಾಯತ ಮಾತ್ರ ಅಲ್ಲ ಪಂಚಮಸಾಲಿ ಲಿಂಗಾಯತ ಅಂತ ಕೂಡ ರಾಯಣ್ಣ ಕುರುಬ ಆದ ಬಸವಣ್ಣ ಲಿಂಗಾಯತರಿಗೆ ಮಾತ್ರ ಅಸ್ಮಿತೆಯಾದ ಅದೇ ಹೇಳೋದ ಪ್ರಕಾರ ಮುಂದಿನ ದಿನಗಳಲ್ಲಿ ರೈತರು ಸಹ ದಲಿತರು ಇಂತ ಬೆಳೆ ಬೆಳಿರಿ ಗೌಡ್ರ ಇಂತ ಬೆಳೆ ಬೆಳಿರಿ ಅನ್ನುವಂತ ಮೀಸಲಾತಿ ಎಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಇದು ದೇಶವನ್ನ ಛಿದ್ರ ಮಾಡುವಂತ ಸನ್ನಿವೇಶಕ್ಕೆ ತಗೊಂಡ್ ತಗೊಂಡೋಗ್ತಾರ ದೇಶದ ಪೌರತ್ವವನ್ನೇ ನೀವು ತಗೊಂಡಿಲ್ಲ ಈ ದೇಶವನ್ನ ಒಟ್ಟುಗೂಡಿಸುವಂತ ವಿಚಾರಗಳ ಬಗ್ಗೆ ಮಾತಾಡೋದೇ ಇಲ್ಲ ಎಲ್ಲಿ ದೇಶವನ್ನು ಒಡೆಯುವಂಥ ಸನ್ನಿವೇಶಗಳಲ್ಲಿ ಬಂದಾಗ ಮಾತ್ರ ಮಾತಾಡ್ತೀರಿ ಬರೀ ದೇಶವನ್ನು ಒಡೆಯೋದೇ ನಿಮ್ಮ ಕೆಲಸ ಇನ್ನೊಂದು ಅಜೆಂಡಾನ ಈ ವಿದೇಶಿ ಪ್ರಶ್ನೆ ಅರ್ಥ ಇತ್ತು ಪ್ರಶ್ನೆ ನಿಮ್ಮ ನಿಮ್ಮ ಹೇಳಿ ನಿಮ್ಮ ಹೇಳಿ ಜಗದೀಶ್ ಜಗದೀಶ್ ಅವರೇ ಅನೇಕ ಪ್ರಶ್ನೆಗಳು ಕೇಳಿದ್ದೀರ ಮೊದಲನೇದಾಗಿ ಯಾರೇ ಒಂದು ರೀತಿ ಒಂದು ರೀತಿ ಕೊಲೆ ಮಾಡಿದ್ರೆ ಹಿಂಸೆ ಕೊಟ್ಟರೆ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಇದ್ದೀವಿ ನಮಗೆ ಬ್ರಾಹ್ಮಣ್ಯ ಅನ್ನೋದು ನಾನು ಎಷ್ಟೋ ಸಲ ಹೇಳಿದ್ದೀನಿ ಅದು ಒಂದು ಜಾತಿನಲ್ಲಿದೆ ಅಂತ ಹೇಳ್ತಾ ಇಲ್ಲ ಒಂದು ಧರ್ಮದಲ್ಲಿದೆ ಅಂತ ಹೇಳ್ತಾ ಇಲ್ಲ ಈ ಚೌಕಟ್ಟಲ್ಲಿ ಅನೇಕ ಜಾತಿಗಳ ಅನೇಕ ಧರ್ಮ ಧರ್ಮಗಳಲ್ಲೂ ಸಹ ಇದೆ ಮುಸಲ್ಮಾನರಲ್ಲೂ ಕೂಡ ಒಂದು ರೀತಿ ಅಲ್ಲೂ ಕೂಡ ಬೇರೆ ದೇಶಗಳಲ್ಲಿ ಇಲ್ಲದೇ ಇರೋ ಒಂದು ರೀತಿ ಅಶ್ರಫ್ ಮುಸ್ಲಿಮ್ ಹದಿನೈದು ಪರ್ಸೆಂಟು ಎಂಬತ್ತೈದು ಮುಸ್ಲಿಮ್ ಪಸ್ಮಣ್ಣ ಮುಸ್ಲಿಮ್ಗೆ ಪಸ್ಮಣ್ಣನವರಿಗೆ ಸಂಪೂರ್ಣವಾದ ನ್ಯಾಯ ಸಿಕ್ಕಿಲ್ಲ ಏನಾದ್ರೂ ಒಂದು ಇದು ಅವರವರು ಒಂದಾಗಿದ್ದಾರೆ ಬಿಡ್ಲಿ ಸರ್ ಇಲ್ಲ ಅವರಲ್ಲಿಲ್ಲ ಭೇದ ಪಾಪ ಒಂದೇ ಪಶ್ಮಂಡನ ಇನ್ನೊಂದ ಮತ್ ಅವರಲ್ಲಿ ಇಲ್ಲ ಅದು ಅವ್ರು ಇಷ್ಟು ಪರ್ಸೆಂಟ್ ಇದಾರೆ ಇವ್ರು ಇಷ್ಟ ಪರ್ಸೆಂಟ್ ಇದಾರೆ ಅವ್ರಿಗೆ ಸಿಕ್ಕಿದೆ ಇವ್ರು ಅಜಿತ್ ಅವ್ರೆ ಅವ್ರು ಬಿಡಿ ಒಂದಾಗಿರ್ತಾರೆ ಅಜಿತ್ ಅವ್ರೆ ಖಂಡಿತ ಭೇದ ಭಾವನೆ ಇದೆ ನಾನು ಯಾಕೆ ನಾನು ಉದಾಹರಣೆ ಕೊಡ್ತೀನಿ ಇವಾಗ ಇದು ಅವರೆಲ್ಲ ಜೈ ಶ್ರೀರಾಮ್ ಅಂತಕೊಂಡು ಕೌಲಿಂಚಿಂಗ್ ಮಾಡ್ತಾರೆ ಕೌಲಿಂಚಿಂಗ್ ಮಾಡಿದಾಗ ಯಾವ ಮುಸ್ಲಿಂ ಕೌಲಿಂಚಿಂಗ್ ಮಾಡ್ತಾರೆ ಅಶ್ರಫ್ ಮುಸ್ಲಿಂ ಜಾತಿಯ ಮುಸ್ಲಿಮ್ಸ್ ಕೌಲಿಂಚಿಂಗ್ ಆಗಲ್ಲ ದಲಿತ ಮುಸ್ಲಿಮ್ಸು ಹಸು ಸಾಗಾಣಿಕೆ ಮಾಡೋ ಮುಸ್ಲಿಮ್ಸು ಕೌಲಿಂಚಿಂಗ್ ಆಗುತ್ತೆ ಇವತ್ತಿನ ದಿನ ಎಲ್ಲ ವಿಚಾರವೂ ಕೂಡ ಜಾತಿನಲ್ಲಿ ಶ್ರೇಣಿಕದ ಅಸಮಾನತೆ ಇದೆ ನೀವು ಓವರ್ ರೆಪ್ರೆಸೆಂಟೇಷನ್ ಅಂತಿರಲ್ಲ ಪೊಲಿಟಿಕಲ್ ಓವರ್ ರೆಪ್ರೆಸೆಂಟೇಷನ್ ನೀವು ಮೀಸ ಮೀಸಲಾತಿ ಅನ್ನೋಕ್ಕಿಂತ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಯಾರು ನೋಡಿ ಮುಸಲ್ಮಾನರು ಎಲೆಕ್ಷನ್ ಗೆದ್ದಿರೋರು ಅಶ್ರಫ್ ಮುಸ್ಲಿಮ್ಸು ಹದಿನೈದು ಪರ್ಸೆಂಟ್ ಮೇಲ್ಜಾತಿಯ ಮುಸ್ಲಿಮ್ಸು ಎಂಬತ್ತೈದು ಮುಸ್ಲಿಂ ಪರ್ಸೆಂಟ್ನ ಪಶ್ಮಂಡ ಇಲ್ಲ ನಾವು ಏನು ಹೇಳ್ತೀವಿ ಅಂದರೆ ಪಶ್ಮಂಡ ಮುಸ್ಲಿಮ್ಸ್ ಹೇಳ್ತಾರೆ ನಾವು ಬಹುಜನರು ಮೊದಲು ನಾವು ಮುಸಲ್ಮಾನರು ಸೆಕೆಂಡು ನಾವು ಬಹುಜನರು ಮೊದಲು ನಾವು ಸಮಾನತಾವಾದಿಗಳು ಮೊದಲು ಸೊ ಆ ನಿಟ್ಟಿನಲ್ಲಿ ಮುಸಲ್ಮಾನರಲ್ಲೂ ನಾವು ಪ್ರಶ್ನೆ ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಈ ಒಂದು ಕಾಂಟೆಕ್ಸ್ನಲ್ಲಿ ಅಲ್ಲೂ ಕೂಡ ಬ್ರಾಹ್ಮಣ್ಯ ಮತ್ತು ಬೇರೆ ಬೇರೆ ಅಸಮಾನತೆ ಸೇರಿಕೊಂಡಿದೆ ಮತ್ತು ನೀವು ಕ್ರಿಕೆಟ್ ಬಗ್ಗೆ ಹೇಳ್ತೀರಾ ಕ್ರಿಕೆಟ್ ನೋಡಿ ಒಂದು ಹೇಳ್ತೀನಿ ಮಹಿಳೆಯರ ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ನಲ್ಲಿ ಎಷ್ಟೋ ಪ್ರಾತಿನಿಧ್ಯ ಜಾಸ್ತಿ ಇದೆ ಯಾಕೆ ಅಂದರೆ ವಿಮೆನ್ಸ್ ಕ್ರಿಕೆಟ್ನಲ್ಲಿ ಅವರು ಒಂದು ರೀತಿ ಇಂಡಿಯನ್ ರೇಲ್ವೇಸ್ಗೆ ಕನೆಕ್ಷನ್ ಇದೆ ಎಂಪ್ಲಾಯರ್ ಆಗಿ ಇಂಡಿಯನ್ ರೇಲ್ವೇಸ್ ಏನು ಮಾಡುತ್ತೆ ಅಂದರೆ ಪ್ರಾತಿನಿಧ್ಯ ಕೊಡುತ್ತೆ ಬಿಗ್ಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್ ದಟ್ ಗಿವ್ಸ್ ರಿಸರ್ವೇಷನ್ಸ್ ಅಲ್ಲಿ ಎರಡು ಸಾವಿರದ ಹದಿನೈದು ಸ್ಟಡಿನಲ್ಲಿ ಏನು ಹೇಳುತ್ತೆ ಅಂದರೆ ರಿಸರ್ವೇಷನಿಂದ ಪ್ರೊಡಕ್ಟಿವಿಟಿ ಎಫಿಷನ್ಸಿ ಕಡಿಮೆ ಆಗಲ್ಲ ಜಾಸ್ತಿ ಆಗುತ್ತೆ ಸೊ ಆ ಇಂಡಿಯನ್ ರೇಲ್ವೇಸು ವಿಮೆನ್ ಕ್ರಿಕೆಟ್ ಟೀಮ್ಗೆ ಹತ್ತರಿಂದ ಹದಿನೈದು ಪ್ಲೇಯರ್ಸು ಸಹ ರಿಸರ್ವೇಷನ್ಸ್ ಕೊಡುತ್ತೆ ಆ ರಿಸರ್ವೇಷನ್ಸ್ ಕೊಡೋದಕ್ಕಿಂತ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ನಲ್ಲಿ ಜಾಸ್ತಿ ರೆಪ್ರೆಸೆಂಟೇಷನ್ ವಿಚ್ ಇಸ್ ರಿಸರ್ವೇಷನ್ ಇಸ್ ರೆಪ್ರಸೆಂಟೇಷನ್ ಜಾಸ್ತಿ ಇದೆ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಕಪ್ ಹೋಗಿದ್ದಾರೆ ಭಾಳ ಒಳ್ಳೆ ಫೋರ್ಸ್ ಆಗಿದೆ ನಾನು ಒಂದು ಹೇಳ್ತೀನಿ ನೈನ್ಟೀನ್ ಏಯ್ಟಿ ತ್ರೀ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಗೆದ್ದಿರೋದು ಒಳ್ಳೆಯ ಸಂದೇಶ ಕಪಿಲ್ ದೇವ್ ನೀವು ಹೇಳಿದ್ರಿ ಯಾರು ದೋಣಿ ಹೇಳಿದ್ರೆ ನನಗೆ ಅವ್ರ ಜಾತಿ ಬಗ್ಗೆ ನನಗೆ ನಿಜವಾಗೂ ಗೊತ್ತಿಲ್ಲ ಆದರೆ ಅಂಕಿಅಂಶಗಳು ನೋಡಿದ್ರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಹೆಚ್ಚು ಕಮ್ಮಿ ಮೇಲ್ವರ್ಗದವರು ಇದ್ದಾರೆ ಅನ್ನೋದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಕಂಡು ಬಂದಿದೆ ಬಟ್ ಎಲ್ಲ ಪ್ರಾತಿನಿತ್ಯವಾಗಿ ಮೂವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿ ಬಂದರೆ ಐವತ್ತು ಪರ್ಸೆಂಟು ಒ ಸಿಗಳು ಬಂದರೆ ಮತ್ತು ಮೇಲ್ಜಾತಿಯವರು ಹದಿನೈದು ಪರ್ಸೆಂಟ್ ಇದ್ದರೆ ಮುಸಲ್ಮಾನರು ಸಹ ಇದ್ದರೆ ಮುಸ್ಲಿಮ್ ಕ್ರಿಕೆಟ್ ಲೀಗ್ಸ್ಗಳು ಇದ್ದರೆ ಅದಕ್ಕೆ ಸ್ವಲ್ಪ ಜನ ಬಂದಿದ್ದಾರೆ ಅವರು ಅಂಡರ್ ರೆಪ್ರೆಸೆಂಟೆಡ್ ಆದರೆ ಮುಸ್ಲಿಮ್ ಕ್ರಿಕೆಟ್ ಲೀಗ್ ಇತ್ತು ಬ್ರಿಟಿಷನವರು ಮತ್ತು ಬೇರೆ ಬೇರೆ ಕ್ರಿಕೆಟ್ ಲೀಗ್ ವಿರುದ್ಧ ಮಾಡಿದ್ರು ದಲಿತ ಲೀಗ್ ಯಾವತ್ತೂ ಇದ್ದಿಲ್ಲ ಚಾನ್ಸಸ್ ಸಿಕ್ಕಿಲ್ಲ ಪಾಪ ಅಸ್ಪೃಶ್ಯತೆ ಬಡತನದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಸೊ ಇವಾಗ ಪ್ರಾತಿನಿಧ್ಯ ಕೊಟ್ಟರೆ ಕ್ರಿಕೆಟಲ್ಲಿ ಎಲ್ಲ ಸ್ಪೋರ್ಟ್ಸ್ನಲ್ಲಿ ಇನ್ನು ಇರುತ್ತೆ ಅದು ಬಹಳ ಒಳ್ಳೆ ಬೆಳವಣಿಗೆ ನಮಸ್ತೆ ನನ್ನ ಹೆಸರು ರೇಖಾ ಕೆ ಅಂತ ನಾನು ಅಡ್ವೊಕೇಟು ನಿಮ್ಮ ಪ್ರಕಾರ ಹಿಂದೂ ಇತಿಹಾಸ ಸುಳ್ಳು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವ ಉಗ್ರಗಾಮಿ ಚಟುವಟಿಕೆ ನಡೆದಿದ್ದಾವಲ್ಲ ಅದಕ್ಕೆ ಒಂದೇ ಸಾಕ್ಷಿ ಕೇಳ್ತೀನಿ ನಾನು ನಿಮ್ಗೆ ಅಲ್ಲಿ ಒಂದೇ ಉಗ್ರಗಾಮಿ ಚಟುವಟಿಕೆಯಲ್ಲಿ ಒಂದು ಯುವಕ ಅಥವಾ ಯುವತಿಯ ಹೆಸರು ನೀವು ತೋರಿಸ್ಕೊಡ್ಬೋದಾ ನೀವು ಹಿಂದೂ ಇತಿಹಾಸ ಸುಳ್ಳು ಅದು ಉಗ್ರಗಾಮಿ ಅಂತ ನಿಮ್ಮ ಪ್ರಕಾರ ನೀವು ಬಿಂಬಿಸ್ತಾ ಇದ್ದೀರಾ ಆದರೆ ನಮ್ಮ ಇತಿಹಾಸ ನೀವು ತೆಗೆದು ನೋಡಿ ಬಾಯಲ್ಲಿ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆ ಅಂತ ಹೇಳ್ತೀರಾ ಅಂಬೇಡ್ಕರವರು ಇತಿಹಾಸ ಸರ್ ಆಗಲೇ ಹೇಳಿತು ಮತ್ತು ನೀವು ಈ ದೇಶದಲ್ಲಿ ಹುಟ್ಟಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಪಡೆದು ಬೇರೆ ಹುಟ್ಟಿಲ್ಲ ಬೇರೆ ದೇಶದ ದಟ್ಸ್ ಅ ಫ್ಯಾಕ್ಟ್ ಅವರು ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಅಲ್ಲ ಶಿಕಾಗೋ ಶಿಕಾಗೋದಲ್ಲಿ ಹುಟ್ಟಿದ್ದು ಅವರು ಅಮೆರಿಕನ್ ಪ್ರಜೆ ಇಲ್ಲಿ ದೇಶದ ಮೂಲಭೂತ ಸೌಕರ್ಯಗಳು ಈ ದೇಶದ ಜನರಿಗಾಗಿ ಇಲ್ಲಿ ತುಳಿತ ತುಳಿತಲ್ಪಟ್ಟಂತವರಿಗಾಗಿ ಹೋರಾಡ್ತಾ ಇದ್ದೀವಿ ಅಂತಾರೆ ಅವರು ಬೇರೆ ದೇಶದ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ ಮತ್ತು ಇಲ್ಲಿ ಬಂದು ಇವರು ಕೊಡ್ತಾ ಇರುವಂತ ಹೇಳಿಕೆಗಳಿಂದ ಸಣ್ಣ ಮಕ್ಕಳಿಗೆ ಯಾವ ತರ ಪರಿಣಾಮ ಬಿಡ್ತಾ ಇದೆ ಅಂದ್ರೆ ನಿನ್ನೆ ನನಗೆ ಎರಡು ಎಕ್ಸ್ಪೀರಿಯನ್ಸ್ ಆಯ್ತು ನಾನು ನಿನ್ನೆ ಜೇನ್ಕಲ್ ಸಿದ್ದೇಶ್ವರ ಅರ್ಶಿಕೆರೆಗೆ ಹೋಗ್ತಾ ಇದ್ದೆ ಆ ಟ್ರೈನ್ ಅಲ್ಲಿ ಸೆವೆಂತ್ ಹುಡುಗಿಯವಳು ಪಕ್ಕಕ್ಕೆ ಬಂದು ಕೂತ್ಕೊಂಡು ಅಕ್ಕ ನೀವು ಅವರು ಏನು ಎಂತೂ ಮಾತಾಡಿ ಹೆಸರು ಕೇಳಿದ್ಲು ಅವಳು ಹೆಸರು ಕೇಳಿದ ತಕ್ಷಣ ಏಳು ನಿಮಿಷಕ್ಕೆ ಅಕ್ಕ ನೀವು ಯಾವ ಜಾತಿ ಅಂತ ಕೇಳಿದ್ಲು ನನಗೆ ನನಗೆ ಶಾಕ್ ಆಯಿತು ಅವಳು ನೋಡಿದರೆ ಏಳನೇ ತರಗತಿಯ ವಿದ್ಯಾರ್ಥಿನಿ ಪರಿಚಯ ಕೇಳಬೇಕಾಗಿತ್ತು ಜಾತಿ ಕೇಳಿದ್ಲು ಅವಳು ಪರಿಚಯ ಆಗಿದ ತಕ್ಷಣವೇ ಮತ್ತು ಇನ್ನೊಂದು ನಿನ್ನೆ ಕೊಪ್ಪಳದ ಒಬ್ಬ ಪೊಲೀಸ್ ಅಧಿಕಾರಿ ಗಂಡ ಎಂತಿ ಹೋಗಬೇಕಾದ್ರೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅದು ಆಗಿರೋದು ಮಾನವ ಕುಲಕ್ಕೆ ನಷ್ಟ ನಮ್ಮ ಎಲ್ಲರಿಗೂ ಪಾಪ ಅನ್ನಿಸ್ಬೇಕು ಅದನ್ನು ಯಾವ ಥರ ಆಗ್ತಾಯಿದ್ದಾರೆ ಅಂದರೆ ಕುರುಬ ಸಮಾಜದ ಯುವತಿ ಯುವತಿ ಅಂತ ಇದ್ದಾರೆ ಅಂದರೆ ಕುರುಬ್ರವ್ರು ಅಷ್ಟೇ ಅವ್ರಿಗೆ ಅಯ್ಯೋ ಅನ್ಬೇಕಾ ಅದು ಆಗ್ತಾ ಇರೋದು ಮಾನವೀಯತೆ ದೃಷ್ಟಿಯಿಂದ ಆಗ್ತಾ ಇರೋದು ನೀವು ದಯವಿಟ್ಟು ಹೇಳಿ ಯಾವಾಗ ಅಮೇರಿಕಕ್ಕೆ ಹೋಗ್ತೀರಾ ಅಥವಾ ಯಾವಾಗ ನಾವು ಯಾಕೆಂದರೆ ಅಲ್ಲಿ ಜನ ನೆಮ್ಮದಿ ಇದ್ದಾರೆ ನಾವು ಇಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಇಂಥವ್ರನ್ನ ನಾವು ದೂರ ಕಳಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಈ ಚೇತನ್ ಹೋದ ಮಾತ್ರಕ್ಕೆ ಧ್ವನಿ ಹೋಗ್ಬಿಡುತ್ತೆ ಅಂತ ನಾವು ಚೇತನ್ ಒಬ್ರೆ ಅಂತ ನಾ ಹೇಳ್ತಾ ಇಲ್ಲ ಎಲ್ಲ ಇವರು ಇವ್ರು ಮಾಡ್ತಾ ಇರೋದು ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ ಚೇತನ್ ಬರ್ತಾ ಬರ್ತಾ ಜಾತಿ ಪ್ರಜ್ಞೆ ವಿಪರೀತ ಆಗ್ತಾ ಇದೆ ವಿಪರೀತ ಆಗ್ತಾ ಇದೆ ಜಾತಿ ವಿನಾಶ ಮಾಡಬೇಕು ಅನ್ನೋದು ಭಾಷಣ ಮಾತ್ರ ಲೇಖನ ಮಾತ್ರ ಜಾತಿ ಪ್ರಜ್ಞೆ ವಿಪರೀತವಾಗ್ತಾ ಇದೆ ತಮ್ಮನ್ನು ತಾವು ಜಾತಿಯಿಂದನೇ ಗುರುತಿಸಿಕೊಳ್ಳುವಂಥದ್ದು ನಮಗೆ ಜಾತಿ ವಿನಾಶ ಬೇಕು ಹೇಗೆ ನಮಗೆ ಸ್ಟೇಟ್ಮೆಂಟ್ ಬಹಳ ಜನ ವಿರೋಧ ಮಾಡ್ಬಿಟ್ರೆ ಜಾತಿ ಪದ್ಧತಿ ಬಹಳ ಆಳವಾಗಿ ಬೇರಿರುವುದು ಎಲ್ಲಿ ಅಂದರೆ ತಮ್ಮನ್ನು ತಾವು ಜಾತ್ಯಾತೀತರು ಅಂತ ಕರೆಸಿಕೊಳ್ಳುವವರ ಮೆದುಳಿನಲ್ಲಿ ಅಂತ ಇವಾಗ ಕೆಲವು ವಿಚಾರ ಹೇಳ್ತೀನಿ ಜಾತ್ಯಾತೀತತೆ ಅನ್ನೋದು ಇಂಗ್ಲೀಷ್ನ ನಾವು ಸೆಕ್ಯುಲರಿಸಮ್ ಅಂತ ಹೇಳ್ಬೋದಲ್ವ ಸೆಕ್ಯುಲರಿಸಂ ಬೈ ಡೆಫಿನಿಷನ್ ಅಂದರೆ ಧರ್ಮಗಳಿಂದ ದೂರ ಇರೋದು ಇಂಡಿಯನ್ ಸೆಕ್ಯುಲರಿಸಮ್ ಪೊಲಿಟಿಕಲಿ ಅದನ್ನು ಫಾಲೋ ಮಾಡ್ತಾ ಇಲ್ಲ ಎಲ್ಲ ಧರ್ಮಗಳು ಇನ್ಕ್ಲೂಡ್ ಮಾಡಬೇಕು ಅಥವಾ ನಮ್ಮ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಏನೇನೋ ಹುನ್ನಾರಗಳಿದೆ ಬೈ ಡೆಫಿನಿಷನ್ ಡಿಕ್ಷ್ನರಿ ತೆಗೆದರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಏನು ಸೆಕ್ಯುಲರ್ ಅನ್ನೋ ಪದ ಹಾಕಿದೆ ಬೈ ಡೆಫಿನೇಷನ್ ಸೆಕ್ಯುಲರ್ ಮೀನ್ಸ್ ಡಿಸ್ಟೆನ್ಸ್ ನಾಟ್ ಕನೆಕ್ಟೆಡ್ ಟು ರಿಲಿಜನ್ ಸೊ ಆ ನಿಟ್ಟಿನ ನಮಗೆ ವೈಜ್ಞಾನಿಕತೆ ವೈಚಾರಿಕತೆ ಅಗತ್ಯ ಇದೆ ಸೊ ನನಗೇನೋ ಒಂದು ರೀತಿ ಜಾತಿ ವಿನಾಶ ನನಗೆ ಅರ್ಥ ಆಯಿತು ನಿಮ್ಮ ಸಮಸ್ಯೆ ಏನು ಅಂದರೆ ನೀವು ಎಲ್ಲವನ್ನು ಅಮೇರಿಕನ್ ಕಾಂಟೆಕ್ಸ್ನಲ್ಲಿ ನೋಡೋದಕ್ಕೆ ಹೋಗ್ತೀರಿ ಇಲ್ಲಿ ಧರ್ಮಗಳಿಂದ ದೂರ ಇರಬೇಕು ವೈಜ್ಞಾನಿಕತೆ ಬೇಕು ಅಂತ ಹೇಳ್ತೀರಿ ನೀವು ಹೌದಾ ಹಿಂದೂ ಧರ್ಮವನ್ನು ವೈಜ್ಞಾನಿಕತೆಯಿಂದ ಹೆಂಗೆ ಬೇರೆ ಮಾಡ್ತೀರಿ ಭಾಸ್ಕರಾಚಾರ ಅಪ್ಪ ಅವನನ್ನು ಯೋಗಿ ಅಂತ ಕರಿತೀವಿ ನಾವು ಅವನು ಬರೆದಿದ್ದನ್ನ ಧರ್ಮದಿಂದ ಪ್ರತ್ಯೇಕ ಮಾಡೋದಕ್ಕೆ ಇಲ್ಲಿ ಜ್ಯೋತಿಷ ಬರದ್ರು ಆಕಾಶಕಾಯಗಳ ಬಗ್ಗೆ ಬರೋದು ಅವರೆಲ್ಲರೂ ಋಷಿಗಳು ಆರ್ಯಭಟ ಅವನನ್ನು ಹಿಂದೂ ಧರ್ಮದಿಂದ ಪ್ರತ್ಯೇಕ ಮಾಡಿ ನೋಡೋದಕ್ಕಾಗತ್ತಾ ನಮ್ಮ ಈ ಚರ್ಚ್ ವರ್ಸಸ್ ಸ್ಟೇಟ್ ಅನ್ನೋದಿತ್ತಲ್ಲ ಅದು ಯುರೋಪಿಯನ್ ಕಾಂಟೆಕ್ಸ್ಟ್ ಅದು ಅಲ್ಲಿ ಕರೆಕ್ಟು ಅದು ಹೆಂಗ ಇಲ್ಲಿ ಹೆಂಗ್ ಪ್ರತ್ಯೇಕ ಮಾಡ್ತೀರಿ ನೀವು ಅದು ಅದು ಯುರೋಪಿಯನ್ ಕಾನ್ಸೆಪ್ಟ್ ಕಾನ್ ಕಾನ್ಸೆಪ್ಟ್ ಅಷ್ಟೇ ಅಲ್ಲ ಓಕೆ ಅದು ನಮ್ಮ ಕಣ್ಣಲ್ಲಿ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕನಸು ಅದೇ ಇತ್ತು ಇವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಹೇಳ್ತೀನಿ ಈಗ ಚೇತನ್ ಬಗ್ಗೆ ಮಾತಾಡೋಣ ಆಯುರ್ವೇದ ಇದೆ ಈ ದೇಶದ ಚಿಕಿತ್ಸಾ ಪದ್ಧತಿ ಅದು ಧನ್ವಂತರಿ ಪೂಜೆಯೊಂದಿಗೆ ಶುರುವಾಗುತ್ತೆ ಎರಡನ್ನು ಹೆಂಗೆ ಪ್ರತ್ಯೇಕ ಮಾಡ್ತೀರಿ ನೀವು ಆಯುರ್ವೇದದ ಎಲ್ಲಾ ಫಾರ್ಮುಲಾಗಳನ್ನು ಅವರು ಬರೆದಿಟ್ಟಿದ್ದು ಶ್ಲೋಕಗಳ ರೀತಿಯಲ್ಲಿ ನಮಗೆ ಇವಾಗ ನಮಗೆ ಪ್ರತಿಯೊಬ್ಬರು ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಯಾವ ಯಾವ ಧರ್ಮ ಪಾಲಿಸಕ್ಕೆ ಇಷ್ಟನೋ ಧರ್ಮ ಪಾಲಿಸ್ತೇ ಇರೋಕೆ ಇಷ್ಟನೋ ಅವ್ರ ಪಾಲಿಸ್ಲಿಕ್ಕೆ ಗವರ್ಮೆಂಟ್ ಪಾಲಿಸಿಗಳು ನಾನು ನಿನ್ನೆ ವಿಧಾನಸೌಧಕ್ಕೆ ಹೋಗಿ ಓಕೆ ಓಕೆ ನಿನ್ನೆ ವಿಧಾನಸೌಧಕ್ಕೆ ಎಲಿವೇಟರ್ನಲ್ಲಿ ನಲ್ಲಿ ಹೋದಾಗ ವಿಧಾನಸೌಧದ ಎಲಿವೇಟರ್ನಲ್ಲಿ ಹೋದಾಗ ಅಲ್ಲಿ ಎಲ್ಲ ದೇವರುಗಳು ಫೋಟೋಗಳು ಹಾಕೊಂಡು ಎಲ್ಲ ಒಂದೇ ಹಾರ ಓಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಎಲಿಮೆಂಟರಿ ಗವರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಸರಸ್ವತಿ ದೇವರುಗಳು ಹಾಕ್ತಾರೆ ಓಕೆ ನಿಮ್ಮ ಮನೆಗಳಲ್ಲಿ ನೀವು ಖಂಡಿತ ನೀವು ಪೂಜೆ ಇಲ್ಲಿ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಇದೆ ಅದು ಒಪ್ಪಲ್ಲ ಸೊ ಆರ್ಗ್ಯುಮೆಂಟ್ ಚೆನ್ನಾಗಿ ಹೋಗ್ತಿದೆ ಇದು ಹಂಗಿದ್ದ ಮೇಲೆ ದೇವಸ್ಥಾನಗಳನ್ನು ನಡೆಸೋದು ಸರ್ಕಾರದ ಕೆಲಸ ಅಲ್ಲ ದೇವಸ್ಥಾನದ ಆಸ್ತಿಗಳ ಮೇಲೆ ಕಣ್ಣು ಸರ್ಕಾರದ ಕೆಲಸ ಅಲ್ಲ ನಲವತ್ ಸಾವಿರ ದೇವಸ್ಥಾನಗಳನ್ನು ಸರ್ಕಾರ ಸರ್ಕಾರದ ಆಸ್ತಿಗಳು ಗೌರ್ಮೆಂಟ್ ತಗೊಂಡಿದೆ ಅಂತ ತಮಿಳುನಾಡಿನಲ್ಲಿ ಹೋರಾಟ ನಡೀತಿದೆ ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಬಿಟ್ಬಿಡಿ ದೇವಸ್ಥಾನ ಜಮೀನ್ ದೇವಸ್ಥಾನಕ್ಕೆ ಬಿಡಿ ದೇವಸ್ಥಾನದ ಆಡಳಿತಕ್ಕೆ ನೀವು ಇನ್ಯಾರನ್ನೋ ಕರ್ಕೊಂಡು ಬಂದು ಸಿಇಒ ಮಾಡಿ ಅಲ್ಲಿ ಬಿದ್ದಂತಹ ಹುಂಡಿ ಕಾಸ್ನಲ್ಲಿ ನೀವು ಪೊಲೀಸ ಸಂಬಳ ಕೊಡ್ತೀವಿ ಆದರೆ ಪೊಲೀಸ್ ಸ್ಟೇಷನ್ ಫೋಟೋ ಇರಬಾರ್ದು ಈ ಆರ್ಗ್ಯುಮೆಂಟ್ ಯಾಕಿದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇದು ಡಬಲ್ ಸ್ಟ್ಯಾಂಡರ್ಡ್ ನನ್ನ ನಾನು ಹೇಳ್ತೀನಿ ಗೌರ್ನಮೆಂಟ್ ಆಫೀಸ್ಗಳಲ್ಲಿ ದೇವರ ಫೋಟೋಗಳಿಗೆ ಜಾಗ ಇಲ್ಲ ಅಂದರೆ ದೇವಸ್ಥಾನಗಳಲ್ಲಿ ಗೌರ್ಮೆಂಟಿಗೆ ಜಾಗ ಇಲ್ಲ ಅಜಿತ್ ಮುಜರಾಯಿ ಇಲಾಖೆ ನಾನು ಖಂಡಿತ ಇದನ್ನ ಒಪ್ಕೊಂತೀನಿ ಯಾಕೆ ಹೇಳ್ತೀನಿ ಅಂದ್ರೆ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು ಎಷ್ಟೋ ಒಂದು ಒಂದು ನಾಲ್ಕೈದು ತಿಂಗಳು ಎಷ್ಟೋ ತಿಂಗಳ ವರ್ಷ ಒಂದು ಹಿಂದೆ ಒಂದು ವರ್ಷದಿಂದ ಹೇಳಿದ್ರು ದೇವಸ್ಥಾನಗಳನ್ನ ಸರ್ಕಾರದ ಅಡಿಯಿಂದ ತೆಗಿಬೇಕು ಅಂತ ನಾನು ಅದಕ್ಕೆ ಪರ ನಿಂತೆ ಇವಾಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿದ್ರು ಸೆಕ್ಯುಲರಿಸಮ್ ಹೆಸರಲ್ಲಿ ದೇವಸ್ಥಾನ ಯಾಕೆ ನಮಗೆ ನಾವೇ ವಿ ಮಸ್ಟ್ ಲುಕ್ ಎಟ್ ಅ ಟೆಂಪಲ್ ಆ ಮಸೀದಿ ಅಥವಾ ಚರ್ಚು ಆಸ್ ಅ ಪ್ರೈವೇಟ್ ಬಾಡಿ ಅವ್ರನ್ನ ಟ್ಯಾಕ್ಸ್ ಮಾಡಬೇಕು ಅವ್ರ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಈ ಸಂವಿಧಾನದಲ್ಲಿ ಮಸೀದಿ ಅನ್ನೋದು ಪ್ರೈವೇಟ್ ಬಾಡಿ ಚರ್ಚ್ ಅನ್ನೋದು ಪ್ರೈವೇಟ್ ಬಾಡಿ ದೇವಸ್ಥಾನ ಅನ್ನೋದು ಸರ್ಕಾರದ್ದಾಗಿದೆ ಹಂಗಿರಬಾರ್ದು ಇದೇ ವಾಕ್ ಬೋರ್ಡ್ ಇವಾಗ ಇವಾಗ ಒಂದು ಹೇಳ್ತೀನಿ ವಾಕ್ ಬೋರ್ಡು ಕೂಡ ಅದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಮಸೀದಿಗಳಲ್ಲಿ ಆದರೆ ಮುಜರಾಯಿ ಇಲಾಖೆ ಮೇಜರ್ಲಿ ದೇವಸ್ಥಾನ ಕಂಟ್ರೋಲ್ ಮಾಡ್ತಾ ಇದೆ ಅದು ಯಾರ್ಯಾರ ಟ್ರಸ್ಟ್ನಲ್ಲಿರ್ತಾರೆ ಯಾರ್ಯಾರು ಪ್ರತಿನಿಧಿಗಳು ಇರ್ತಾರೆ ನಮ್ಮ ಪ್ರಕಾರ ನನ್ನ ಸಿದ್ಧಾಂತ ಪ್ರಕಾರ ದೇವಸ್ಥಾನಗಳು ಮಸ್ಟ್ ಬಿ ಔಟ್ ಆಫ್ ಗವರ್ಮೆಂಟ್ ಕಂಟ್ರೋಲ್ ಬಟ್ ಆ್ಯಸ್ ಪ್ರೈವೇಟ್ ಎಂಟಿಟೀಸ್ ಬಿ ಟ್ಯಾಕ್ಸ್ಡ್ ಅಕಾರ್ಡಿಂಗ್ಲಿ ನೀವು ಟ್ಯಾಕ್ಸ್ ಮಾಡಿ ಎಲ್ಲ ಪ್ರೈವೇಟ್ ಎಂಟಿಟೀಸು ಟ್ಯಾಕ್ಸ್ ಮಾಡ್ತೀವಿ ದೇವಸ್ಥಾನಕ್ಕೆ ಯಾಕೆ ಟ್ಯಾಕ್ಸ್ ಮಾಡಬಾರ್ದು ಅದು ಪ್ರೈವೇಟ್ ಆದರೆ ಟ್ಯಾಕ್ಸ್ ಮಾಡಬೇಕು ಸರ್ಕಾರ ಅವ್ರು ನಮ್ಮ ನಮ್ಮ ಭೂಮಿನಲ್ಲಿದ್ದರೆ ನಮ್ಮ ಪ್ರದೇಶದಲ್ಲಿದ್ದರೆ ನಮ್ಮ ಜನರಿಂದ ಬೆನಿಫಿಟ್ ತಗೊತಾಯಿದ್ರೆ ಟ್ಯಾಕ್ಸ್ ಮಾಡಿ ಬಟ್ ದಿ ಶುಡ್ ನಾಟ್ ಬಿ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್ ಸೊ ನಾನು ಕೂಡ ಆ ಸಂದರ್ಭದಲ್ಲಿ ಅದನ್ನೇ ಕೂಡ ಟ್ವೀಟ್ ಮಾಡಿದ್ದೆ ಐ ಅಪೋಸ್ ದ ಕಾಂಗ್ರೆಸ್ ಗೌರ್ಮೆಂಟ್ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆಯವರು ಹೇಳಿದ್ರು ದೇವಸ್ಥಾನ ಒಳಗಿರಬೇಕು ನಾವು ದೇವಸ್ಥಾನ ಒಳಗಿರೋ ಪ್ರಶ್ನೆ ಬರಲ್ಲ ಸೆಕ್ಯುಲರಿಸಮ್ ದೃಷ್ಟಿನಲ್ಲಿ

ಸದಾ ಸಮಾಜವನ್ನು ಮತ್ತು ಲೋಕದ ಹಿತವನ್ನು ಬಯಸುವಂತಹ ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣ್ಯಕ್ಕೆ ಯಾಕೆ ನಿಮ್ಮದು ಇಷ್ಟೊಂದು ವಿರೋಧ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಸುರೇಶ್ ಅವರು ನಾನು ಒಂದು ಹೇಳ್ತೀನಿ ನಾವು ಯಾವ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವ ಜಾತಿಯ ವಿರುದ್ಧ ಅಲ್ಲ ಯಾವ ಧರ್ಮದ ವಿರುದ್ಧ ಅಲ್ಲ ಯಾವ ಪಕ್ಷದ ವಿರುದ್ಧ ಅಲ್ಲ ನಾವು ಯಾವ ಭಾಷೆಯ ವಿರುದ್ಧ ಅಲ್ಲ ನಾವು ಅಸಮಾನತೆ ಭೇದ ಭಾವನೆಯ ವ್ಯವಸ್ಥೆ ವಿರುದ್ಧ ಇದ್ದೀವಿ ಬ್ರಾಹ್ಮಣರಲ್ಲೂ ಕೂಡ ಬಹಳ ಒಂದು ರೀತಿ ಸಮಾನತೆ ಪರವಾಗಿ ನಿಂತಿರೋ ನಾನು ಹೆಸರುಗಳು ಕೊಟ್ಟಿದ್ದೀನಿ ಬಸವಣ್ಣ ಕುದ್ಮರ ರಂಗರಾವ್ ಎಚ್ ಎಸ್ ದೊರಸ್ವಾಮಿ ಅನೇಕರು ಸಹ ಇದ್ದಾರೆ ದೇಶಾದ್ಯಂತ ಇದ್ದಾರೆ ಆದರೆ ಈ ಬ್ರಾಹ್ಮಣ್ಯದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಮಾತ್ರ ಅಲ್ಲ ಅಪ್ಪರ್ ಕ್ಯಾಶ್ ಶೂತ್ರ ಅಂತ ಏನು ಹೇಳ್ತೀವಿ ಒಕ್ಕಲಿಗ ಲಿಂಗಾಯತ್ರು ಅನ್ನೋದು ಹೇಳಿ ಹೇಳ್ತೀವಿ ಜಿಲೇಬಿ ಸಮುದಾಯದ ಗಂಡಸರು ಎಷ್ಟೋ ರೀತಿಯಲ್ಲಿ ಹೆಸರು ಬ್ರಾಹ್ಮಣ್ಯತನ ಲಿಂಗಾಯತತನ ಅಥವಾ ಗೊಲ್ಲತನ ಈ ಅಂದರೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳಿ ಕೇಳಿ ಯಾಕೆ ಬ್ರಾಹ್ಮಣ್ಯ ಅಂತಾನೆ ಹೆಸರು ಅದಕ್ಕೆ ಈಗ ಆನೇಕಲ್ ನಾರಾಯಣ ಸ್ವಾಮಿ ಕೇಂದ್ರ ಸಚಿವರಾಗಿದ್ದರಿ ನನಗೆ ಆಗೋಯ್ತ ಅವತ್ತು ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಗೊಲ್ಲರ ಬಂದ್ರೆ ಬಂದರೆ ನಿನ್ನ ಜಾತಿಯವ್ರಿಗೆ ನಮ್ಮ ಮೂರಲ್ಲಿ ಪ್ರವೇಶ ಇಲ್ಲ ಅಂದರು ಗೊಲ್ಲರ ಹಟ್ಟಿಲಿ ನಾವು ಅದನ್ನ ಒಂದು ಅಂಶ ಒಂದೇ ನಾನು ಹೇಳಿದೆ ತರಸ್ರಿ ಒಂದು ನಾಲ್ಕು ಕೆ ಎಸ್ ಆರ್ ಪಿ ವ್ಯಾನು ನುಗ್ರಿ ಒಳಗೆ ನೋಡೋಣ ಅಂತ ನುಗ್ರಿ ಒಳಗೆ ನೋಡೋಣ ಯಾವನ ಏನು ಮಾಡ್ತಾನೋ ಅಂತ ಹೇಳಿದೆ ನಾನು ಒಬ್ಬ ದಲಿತನಿಗೆ ಗೊಲ್ಲರ ಪ್ರವೇಶ ಇಲ್ಲ ಅಂತ ನೀವು ಅದನ್ನು ಬ್ರಾಹ್ಮಣ್ಯ ಅಂತ ಕರಿತೀರಿ ಒಂದೇಳ್ತೀವಿ ಅವರು ಜಾತಿಯಿಂದ ಬ್ರಾಹ್ಮಣರು ಸಾರಿ ನಾನು ಜಾತಿಯಿಂದ ಐಡೆಂಟಿಫೈ ಮಾಡಿ ಜಾತಿಯಿಂದ ಬ್ರಾಹ್ಮಣರು ತಮ್ಮ ಅಲ್ಲ ನಾನು ಇವಾಗ ಸರ್ ಪೆಮ್ಮನಲ್ಲಿ ಗೋಲ್ಡ್ ರಟ್ಟಿ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ನಿಮ್ಮ ಉದಾಹರಣೆ ತುಮಕೂರಿನಲ್ಲಿ ಪಾವುಗಾಡ ಹತ್ರ ಈ ನಾರಾಯಣ ಸ್ವಾಮಿ ಅವ್ರನ್ನ ಒಳಗೆ ಬಿಡಲಿಲ್ಲ ಅದು ಒಂದು ಬಹುಜನ ಸಮುದಾಯ ಅವ್ರ ಒಳಗೆ ಬರಲಿಲ್ಲ ಅವ್ರ ಅವ್ರ ಜಾಗ ಕಾಲೋನಿ ಒಳಗೆ ಬಿಡಲಿಲ್ಲ ನಾವು ಅಲ್ಲೇ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಅರಿವು ಮೂಡಿಸಿ ನೀವು ಸಹ ನಮ್ಮ ಶೋಷಣೆ ಒಳಗಾಗಿದ್ದೀರಾ ಈ ರೀತಿಯ ನೀವು ಅಸ್ಪೃಶ್ಯತೆ ಮಾಡೋದರಲ್ಲಿ ಅರ್ಥ ಇಲ್ಲ ಅಂತ ಜಾಗೃತಿ ಮೂಡಿಸಿದ್ವಿ ಆದರೆ ನಾವು ಇನ್ನೇನು ಹೇಳಿದ್ವಿ ಅಂದರೆ ನಿಮ್ಮ ತಪ್ಪಷ್ಟೇ ಅಲ್ಲ ಇಲ್ಲಿ ಈ ರಾಜಕಾರಣಿಗಳು ಸಹ ಈ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ರಾಜಕಾರಣಿಗಳದು ಸಹ ತಪ್ಪು ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ನಿಮ್ಮ ಭಾವನೆಗಳು ಧಕ್ಕೆ ಆಗಬಾರ್ದು ಅಂತ ಒಳಗೆ ಹೋಗೋಲ್ಲ ಯಾಕೆ ಅಂದರೆ ಅವ್ರಿಗೆ ಮತಗಳು ಬೇಕು ಆದರೆ ಅವರು ಒಂದು ಪರಿವರ್ತನೆ ಸುಧಾರಣೆ ಆಗೋಕೆ ಅವ್ರಿಗೆ ಇಷ್ಟ ಇಲ್ಲ ಪರವಾಗಿಲ್ಲ ಬಿಡಿ ನಾವು ಹೋಗಲ್ಲ ನಮ್ಮ ಮತ ಸಿಕ್ಕಿದ್ರೆ ಸಾಕು ಅಧಿಕಾರದಲ್ಲಿ ಅವರಿರಬೇಕು ಪರಿವರ್ತನೆ ಮಾತ್ರ ಆಗಬಾರ್ದು ಸೊ ನಿಮಗೆ ಈ ವ್ಯವಸ್ಥೆನಲ್ಲಿ ಇವ್ರದ್ದು ತಪ್ಪಿದೆ ನೀವು ಹೇಳಿ ಏ ನಾರಾಯಣ ಸ್ವಾಮಿ ಅಂಬೇಡ್ಕರ್ ತತ್ವ ಅಂದ್ರೆ ಬನ್ನಿ ನಮ್ ಜೊತೆ ನಾವು ಬನ್ನಿ ಬಿಜೆಪಿ ಬಿಟ್ ಬನ್ನಿ ಕಾಂಗ್ರೆಸ್ ಬಿಟ್ ಬನ್ನಿ ಜೆ ಡಿ ಎಸ್ ಬಿಟ್ ಬನ್ನಿ ನಮಗೆ ಸಮಾನತೆಗೋಸ್ಕರ ಓಕೆ ಅದನ್ನ ನಮ್ಮ ಸಿದ್ಧಾಂತ ಅದು ನಮಗೆ ಅದು ಅದು ಪೆಮಲರಿ ಗೋಲ್ಡ್ ರಟ್ಟಿನಲ್ಲಿ ಆ ಪರಿವರ್ತನೆಯ ಸಿದ್ಧಾಂತ ಸಹ ನಾವು ಹೇಳಿದಿವಿ ಪ್ರಕಾರ ಬಿಜೆಪಿಗೆ ಯಾರ್ಯಾರು ಓಟ್ ಹಾಕ್ಬೇಕು ಯಾರೂ ಒಂದು ರೀತಿ ಹಿಂದುತ್ವದ ಸಿದ್ಧಾಂತಕ್ಕೆ ಅವ್ರಿಗೆ ಒಪ್ಪಿಗೆ ಇದೆಯೋ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಅನಿಸುತ್ತೋ ಅವರು ಹಾಕಲಿ ಅವರು ಈಗ ಇವ್ರು ಹಾಕ್ತಾ ಇದ್ದಾರೆ ಯಾರ್ಯಾರು ತಮ್ಮನ್ನು ದಲಿತರು ಅಂತ ಗುರುತಿಸ್ಕೊಂಡ್ರು ಓಟ್ ಹಾಕ್ತಾ ಇದ್ದಾರೆ ಇವಾಗ ಏನಾಗಿದೆ ಅಜಿತ್ ಅವರೇ ಪೊಲಿಟಿಕಲಿ ಡೆಮೋಕ್ರಸಿನಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಜನಸಂಖ್ಯೆ ಜಾಸ್ತಿ ಇರೋ ಕಮ್ಯುನಿಟೀಸು ಭೂಮಿ ಜಾಸ್ತಿ ಇರೋ ಕಮ್ಯುನಿಟೀಸು ಎಷ್ಟೋ ರೀತಿ ರಾಜಕೀಯ ಅಸ್ತಿತ್ವನೂ ಜಾಸ್ತಿ ಇರುತ್ತೆ ಇವಾಗ ಎಪ್ಪತ್ತು ವರ್ಷದ ನಮ್ಮ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ನಾನೇನು ಜಿಲೇಬಿ ಅಂತ ಹೇಳಿದ್ದೀನೋ ಗೌಡ ಲಿಂಗಾಯ್ದು ಬ್ರಾಹ್ಮಣ ಗಂಡಸರು ಐವತ್ತು ವರ್ಷ ಮೇಲೆ ಸರ್ಕಾರ ಆಡಳಿತ ಮಾಡಿದ್ದಾರೆ ಅಂದರೆ ಚೀಫ್ ಮಿನಿಸ್ಟರು ರಾಜಕೀಯ ಅಲ್ಲೂ ಅಲ್ಲೂ ಒಂದು ರೀತಿ ಡಾಮಿನೆನ್ಸ್ ಆಗಿದೆ ಒಂದು ರೀತಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಕಮ್ಯುನಿಟಿನೇ ಒಂದು ರೀತಿ ಪ್ರಬಲವಾಗಿರುತ್ತೆ ಟಿ ಆಫ್ ಅವ್ರು ಬಿಟ್ರೆ ಬೇರೆ ಜಾತಿಗಳು ವರ್ಷ ಆಯ್ತು ಮೇಲ್ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದೇ ನಿಮಿಷ ಮೇಲ್ವರ್ಗದವರೇ ಆಳ್ವಿಕೆ ಮಾಡಿದರೆ ಮೇಲ್ವರ್ಗದವರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಹಾಗಾದ್ರೆ ದಲಿತರೊಬ್ಬರನ್ನ ಕರ್ಕೊಂಡು ಬಂದು ಆಳ್ವಿಕೆ ಮಾಡೋದಕ್ಕೆ ಬಿಡೋಣ ಅಂದ್ರೆ ಇಲ್ಲ ಅವರು ಬಿಜೆಪಿಯವರಾಗಿರ್ಬಾರ್ದು ಕಾಂಗ್ರೆಸ್ನವರಾಗಿರ್ಬಾರ್ದು ಆಮ್ ಆದ್ಮಿರು ಆಗಿರ್ಬಾರ್ದು ಹೇಳಕ್ ಮುಕ್ಸಕ್ಕೆ ನೀವು ನನ್ ಬಿಡ್ತಾ ಇಲ್ಲ ಇವಾಗ ನಾನು ಯಾಕೆ ಹೇಳ್ತೀನಿ ಈ ಪ್ರಬಲ ಜಾತಿಗಳಲ್ಲಿ ಒಂದೊಂದು ಪಕ್ಷ ಕರ್ನಾಟಕದಲ್ಲಿ ಒಂದೊಂದು ಪ್ರಬಲ ಜಾತಿ ಜನಸಂಖ್ಯದ ಮೇಲೆ ಅವರ ಓಟಿನ ಆಧಾರದ ಮೇಲೆ ನಿಂತಿದೆ ಬಿ ಜೆ ಪಿ ಇವತ್ತು ಹಿಂದುತ್ವದ ಸಿದ್ಧಾಂತದ ಪಕ್ಷ ಆದರೆ ಲಿಂಗಾಯತರ ಮತಗಳನ್ನ ದೃಢ ದೃಢೀಕರಣ ಮಾಡಿ ಅವರು ಗೆಲ್ಲಕ್ಕೆ ಇದೆ ಜೆ ಡಿ ಎಸ್ ಅದು ಒಂದು ರೀತಿ ಅವರು ಒಂದು ಹಳೆ ಮೈಸೂರಿನ ಪಕ್ಷ ಆದರೂ ಕೂಡ ಅವ್ರದ್ದು ವಕಲಿಗರ ಮತಗಳು ಜಾಸ್ತಿ ಇದೆ ಇವರು ಪ್ರಬಲವಾದ ಜಾತಿಗಳು ಪರ್ಸೆಂಟೇಜ್ ಲೆಕ್ಕದಲ್ಲಿ ಭೂಮಿ ಲೆಕ್ಕದಲ್ಲಿ ಶಿಕ್ಷಣದ ಲೆಕ್ಕದಲ್ಲಿ ಬೇರೆ ಬೇರೆ ಸಾಮಾಜಿಕ ಲೆಕ್ಕದಲ್ಲಿ ಕಾಂಗ್ರೆಸ್ ಹೆಚ್ಚಾಗಿ ಅದು ಬಿಟ್ಟರೆ ಲಿಂಗಾಯತ ಒಕ್ಕಲಿಗರು ಬಿಟ್ಟರೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಹದಿನಾಲ್ಕು ಪರ್ಸೆಂಟು ಹತ್ತತ್ರ ಅದಕ್ಕಿಂತ ಜಾಸ್ತಿ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತಾರೆ ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಹಿಂದೆ ಕಾಂಗ್ರೆಸ್ಸನ್ನು ಟು ತೌಸಂಡ್ ಏಯ್ಟೀನ್ ವೋಟ್ ಹಾಕಿದ್ದಾರೆ ಅದು ಭಾಳ ಸಂಖ್ಯೆ ಶಕ್ತಿ ಇದೆ ದಲಿತರು ಇವರು ಮೂರು ಜನ ಸಮುದಾಯಕ್ಕಿಂತ ಜಾಸ್ತಿ ಸಂಖ್ಯೆ ಇದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಆದರೆ ದಲಿತರಿಗೆ ನಿಜವಾಗ್ಲು ಅರ್ಹತೆ ಕೊಡಬೇಕಾಗಿರೋ ನ್ಯಾಯ ಕೊಡಬೇಕಾಗಿರೋ ಯಾವ ಪಕ್ಷನೂ ಸಹ ಇಲ್ಲ ಯಾವ ಸಿದ್ಧಾಂತನೂ ನ್ಯಾಯ ಕೊಡ್ತಾ ಇಲ್ಲ ದಲಿತರಿಗೆ ಆದಿವಾಸಿಗಳಿಗೆ ಬಹುಜನರಿಗೆ ಸೊ ದಲಿತರು ಪಾಪ ಬಡತನದಲ್ಲಿ ಇರೋ ಯಾರು ನ್ಯಾಯ ಕೊಡದೇ ಇರೋರು ಚಿಲ್ಲಾ ಪಿಲ್ಲಿ ಎಲ್ಲ ಕಡೆ ಎಲ್ಲ ಪಕ್ಷಗಳಿಗೂ ಕಾಳಾಳವಾಗಿ ಅವ್ರನ್ನ ಬಳಸ್ಕೊಳಂಗಾಗ್ತಾ ಇದೆ ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಸಮಾನತೆಯ ಕೂಗು ನಾವು ದಲಿತರು ಆದಿವಾಸಿ ಒಬ್ಬರೇ ಪರ ಅಂತಲ್ಲ ನಾವು ಸಮಾನತೆ ಪರ ಜಾತಿ ಅಸಮಾನತೆಯಲ್ಲಿ ಎಲ್ಲರೂ ಬರಬೇಕು ನಮಗೆ ಸಮಾನತೆ ಬೇಕು ಲಿಂಗದ ಸಮಾನ ಸಮಾನತೆ ಬೇಕು ಎಲ್ ಜಿ ಬಿ ಟಿಗೂ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಆರ್ಥಿಕ ಅಸಮಾನತೆಯಿಂದ ನಮಗೆ ರೈತರು ಕಾರ್ಮಿಕ ನ್ಯಾಯ ಸಿಗಬೇಕು ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬನ್ನಿ ನಾವು ಒಂದು ದೊಡ್ಡ ಶಕ್ತಿಯಾಗಿ ಕಟ್ಟಬೇಕು ಅದು ನಮ್ಮ ಲೈಫ್ ಟೈಮಲ್ಲಿ ಆಗದೇ ಇದ್ರು ಮಕ್ಕಳು ಮೊಮ್ಮಕ್ಕಳು ಲೈಫ್ ಆಗಲಿ ನಿಮಗೇ ಒಂದು ರೀತಿ ನಿಮಗೆ ನ್ಯಾಯ ಒದಗಿಸೋ ಒಂದು ಕ್ಷೇತ್ರ ಬರಲಿ ಒಂದು ಶಕ್ತಿ ಬರಲಿ ಕರ್ನಾಟಕದಲ್ಲಿ ಅವಾಗ ಪರಿವರ್ತನೆ ಆಗುತ್ತೆ ಅಲ್ಲಿಂದ ಬರೋ ದಲಿತರು ಆದಿವಾಸಿಗಳು ಬ್ರಾಹ್ಮಣರು ಮುಸಲ್ಮಾನರು ಕ್ರೈಸ್ತ ನನಗೆ ಅರ್ಥ ಏನಂದ್ರೆ ಅರ್ಥ ಆಗಿದ್ದೇನೆಂದ್ರೆ ಒಂದು ಮೇಲ್ವರ್ಗದವರು ಆಳ್ವಿಕೆ ಮಾಡ್ತಾ ಇದ್ದಾರೆ ಆಳ್ವಿಕೆ ದಲಿತರಿಂದ ಆಗ್ಬೇಕು ಆದಿವಾಸಿಗಳಿಂದ ತುಳಿತಕ್ಕೊಳಗಾದವರಿಂದ ಆಗ್ಬೇಕು ಆದರೆ ಅವರು ಪಿಯಿಂದ ಆಯ್ಕೆ ಆಗಿರಬಾರ್ದು ಕಾಂಗ್ರೆಸ್ನಿಂದ ಆಯ್ಕೆ ಆಗಿರಬಾರ್ದು ಜೆ ಡಿ ಎಸ್ನಿಂದ ಆಮ್ ಆದ್ಮಿ ಪಕ್ಷದಿಂದ ಅಥವಾ ಈಗಿರುವ ರಾಜಕೀಯ ಪಕ್ಷಗಳಿಂದ ಆಯ್ಕೆ ಆಗಿರಬಾರ್ದು ಇದು ಚೇತನ್ ಅವರು ಕ್ಲೋಸ್ ನಾನು ದಲಿತರಿಂದ ಹಿಂದುಳಿದ ಮಾತ್ರ ಆಳ್ವಿಕೆ ಆಗಬೇಕು ಅಂತ ಏನಿಲ್ಲ ಎಲ್ಲ ಜನಾಂಗದವರು ನಮ್ಮ ಸಮಾನತೆಯ ಸಿದ್ಧಾಂತ ಇರೋರು ಆಳ್ವಿಕೆ ಮಾಡಲಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ತಳ ಸಮುದಾಯ ಆಳ್ವಿಕೆ ಮಾಡಲಿ ಬ್ರಾಹ್ಮಣ ಗಂಡಸರು ಸಹ ಬರಲಿ ಓಕೆ ಈಗ ಸಹ ಬರಲಿ ಈಗ ಮೂರರಿಂದ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದು ಇದು ಸಮಾನತೆಯ ಥಾಟ್ ಇರೋರಿಂದ ಆಗುತ್ತಾ ಅಥವಾ ಸಮಾನತೆಯ ಥಾಟ್ ಇಲ್ಲದವರಿಂದ ಆಗುತ್ತಾ ಆ ಒಂದು ನಲ್ಲಿ ಆ ಒಂದು ಇಶ್ಯೂನಲ್ಲಿ ಬಿಜೆಪಿ ಮಾಡಿರೋದು ಒಳ್ಳೆ ನಿರ್ಧಾರ ಒಳ್ಳೆ ಡಿಸಿಷನ್ನು ನಾನು ಅದಕ್ಕೆ ಬೆಂಬಲಿಸಿದ್ದೀನಿ ಆದರೆ ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ ಅದಿನ್ನೂ ಕಾರ್ಯರೂಪಕ್ಕೆ ತರಬೇಕು ಬರೀ ಮಾತಾಗಬಾರ್ದು ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಕೊಡಿ ದಲಿತರು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಅವ್ರಿಗೆ ಕೊಡಿ ಒಳ ಮೀಸಲಾತನೂ ಕೊಡಿ ಖಾಸಗಿ ವಲಯದ ಮೀಸಲಾತಿನೂ ಕೊಡಿ ಎಸ್ ಸಿ ಎಸ್ ಟಿಗಳು ಕೊಡಿ ಲಿಂಗಾಯತರು ಕುರುಬ್ರು ಇವಾಗ ಸಮಸ್ಯೆಗಳಿಗೆ ಮೀಸಲಾತಿ ಪರಿಹಾರ ಅಂತ ತಮ್ಮ ಅಭಿಪ್ರಾಯ ಇಲ್ಲ ಪ್ರಾತಿನಿಧ್ಯ ದೃಷ್ಟಿನಲ್ಲಿ ಓಕೆ ಸಾಮಾಜಿಕ ನಿತ್ಯ ರೆಪ್ರೆಸೆಂಟೇಷನ್ ದೃಷ್ಟಿನಲ್ಲಿ ಮೀಸಲಾತಿ ಇಸ್ ಅ ಸಕ್ಸಸ್ಫುಲ್ ಮಾಡಲ್ ಬಟ್ ರೆಪ್ರೆಸೆಂಟೇಷನ್ ಇಸ್ ನಾಟ್ ದಿ ಓನ್ಲಿ ಪ್ರಾಬ್ಲಮ್ ಸಮಾಜದಲ್ಲಿ ಬಡತನ ಇದೆ ನಮಗೆ ಎಷ್ಟೋ ನಿರುದ್ಯೋಗ ಇದೆ ನೀರಿನ ಸಮಸ್ಯೆಗಳಿದೆ ಕೃಷಿಯ ಸಮಸ್ಯೆಗಳಿದೆ ಶಿಕ್ಷಣದ ಸಮಸ್ಯೆ ಆರೋಗ್ಯ ಎಷ್ಟೋ ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ನಮಗೆ ಬೇರೆ ಬೇರೆ ಪರಿಹಾರಗಳು ಸಹ ಬೇಕು ರಿಸರ್ವೇಷನ್ ಇಸ್ ನಾಟ್ ಅನ್ ಎಕನಾಮಿಕ್ ರಿಫಾರ್ಮ್ ಪ್ರಾತಿನಿತ್ಯಕ್ಕೋಸ್ಕರ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂದರೆ ಈ ಶ್ರೀಮಂತರತ್ತ ಒಂದು ಪರ್ಸೆಂಟ್ ಶ್ರೀಮಂತರತ್ತ ಅರವತ್ತು ಪರ್ಸೆಂಟ್ ಆಸ್ತಿ ಇದೆ ಅವರೆಲ್ಲರಿಂದ ದುಡ್ಡು ತೆರಿಗೆ ಹಾಕಿ ದುಡ್ಡು ಕಿತ್ತು ಮರಿ ಹಂಚಿಕೆ ಮಾಡಬೇಕು ಭೂ ಸುಧಾರಣೆ ಆಗಬೇಕು ಎಲ್ಲಾ ರೀತಿಯ ನಮಗೆ ಸಮಾನತೆಗೋಸ್ಕರ ನ್ಯಾಯ ಆಗಬೇಕು ಎಲ್ಲರೂ ಸಿನಿಮಾ ಗಳು ರಾಜಕಾರಣಿಗಳು ಅವರವರ ಕ್ಷೇತ್ರಗಳಲ್ಲಿ ಇನ್ನೂರು ಎಕರೆಗೆ ಇಟ್ಕೊಂಡಿದ್ದಾರೆ ನೂರಾರು ಎಕರೆ ಇಟ್ಕೊಂಡಿದ್ದಾರೆ ಹಂಚಿಕೆ ಮಾಡಿ ನಮ್ಗೆಲ್ಲರೂ ಜಾಸ್ತಿ ಯಾರ ಹತ್ರ ಇದೆಯೋ ಅವರಿಂದ ಕಿತ್ಕೊಂಡು ಕಡಿಮೆ ಯಾರ ಹತ್ರ ಇದೆಯೋ ಸಮಾನತೆಯನ್ನು ಸಮಾನತೆ ಸೋಷಿಯಲ್ ಎಕನಾಮಿಕ್ ಜೆಂಡರ್ ಲಿಂಗ್ವಿಸ್ಟಿಕ್ ಕಲ್ಚರಲ್ ಆಲ್ ಟೈಪ್ ಆಫ್ ಜಸ್ಟಿಸ್ ದಾಟ್ ಈಸ್ ಜಸ್ಟಿಸ್ ನ್ಯಾಯ ಅನ್ನೋದು ಅರ್ಥ ಮಾಡ್ಕೋಬೇಕು ಅದೇ ನನ್ನ ಕಣ್ಣಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲೆ ಹು ಎಂಬ ಸಿದ್ಧಾಂತ ಜಾಸ್ತಿ ಇರೋರಿಂದ ಕಿತ್ಕೊಂಡು ಕಡಿಮೆ ಇರೋರಿಗೆ ಕೊಡಿ ದ್ ಜಸ್ಟಿಸ್ ಇವಾಗ ಜಾಸ್ತಿ ಕಡಿಮೆ ಜಾಸ್ತಿ ಮಾಡಿದಷ್ಟು ಸಮಾನ ಸಮ ಸಮಾಜದ ಸಮಾಜ ನಾವು ಕಟ್ಬೋದು ರಾಜಕಾರಣಿಗಳು ಅವರ ಕ್ಷೇತ್ರಗಳಲ್ಲಿ ಇನ್ನೂರು ಎಕರೆ ಇಟ್ಕೊಂಡಿದ್ದಾರೆ ನೂರಾರು ಎಕರೆ ಇಟ್ಕೊಂಡಿದ್ದಾರೆ ಹಂಚಿಕೆ ಮಾಡಿ ನಮ್ಗೆಲ್ಲರೂ ಜಾಸ್ತಿ ಯಾರ ಹತ್ರ ಇದೆಯೋ ಅವರಿಂದ ಕಿತ್ಕೊಂಡು ಕಡಿಮೆ ಯಾರ ಹತ್ರ ಇದೆಯೋ ಕೊಡುವ ಮೂಲಕ ಸಮಾನತೆಯನ್ನು ಸಮಾನತೆ ಸೋಷಿಯಲ್ ಎಕನಾಮಿಕ್ ಜೆಂಡರ್ ಲಿಂಗ್ವಿಸ್ಟಿಕ್ ಕಲ್ಚರಲ್ ಆಲ್ ಟೈಪ್ ಆಫ್ ಜಸ್ಟಿಸ್ ಜಸ್ಟಿಸ್ ನ್ಯಾಯ ಅನ್ನೋದು ಅರ್ಥ ಮಾಡ್ಕೋಬೇಕು ಅದೇ ನನ್ನ ಕಣ್ಣಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೂಲೆ ಕೂ ಎಂಬ ಸಿದ್ಧಾಂತ ಜಾಸ್ತಿ ಇರೋರಿಂದ ಕಿತ್ಕೊಂಡು ಕಡಿಮೆ ಇರೋರಿಗೆ ಕೊಡಿ ದಟ್ ಈಸ್ ಜಸ್ಟಿಸ್ ಅಲ್ಲಿ ಇವಾಗ ಜಾಸ್ತಿ ಇರೋರಿಂದ ಕಿತ್ಕೊಂಡು ಕಡಿಮೆ ಇರೋರಿಗೆ ಜಾಸ್ತಿ ಮಾಡಿದಷ್ಟು ಸಮಾನ ಸಮ ಸಮಾಜದ ಸಮಾಜ ನಾವು ಕಟ್ಬೋದು ಸರ್ ನಂದೊಂದು ಪ್ರಶ್ನೆ ಇದೆ ಸರ್ ನಂದೊಂದು ಪ್ರಶ್ನೆ ಇದೆ ಒಂದು ನಿಮಿಷ ಬಂದೆ 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 ಸರ್ ನನ್ನ ಪ್ರಶ್ನೆ ಇದೆ ಬಂದೆ 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 ಮಾತೆ ಸರ್ ಮಾತೆ ತಿದ್ರೆ ಮಾತೆ ಸಾಕು ಒಂದೆ ಒಂದೆ ಬಂದೆ 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 ಅವರ ನನ್ನ ಹೆಸರು ಶಂಭು ಪಟೇಲ್ ಗೌಡರಟ್ಟಿ ಅಂತ ಶಂಭು ಪಟೇಲ್ ಕ್ಷೇತ್ರದಿಂದ ಬಂದಿದ್ದೀನಿ ಸರ್ ಸಂತೋಷ ಸೋ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಒಂದೆರಡು ಮೂರು ಪ್ರಶ್ನೆ ಇದೆ ಒಟ್ಟಿಗೆ ಕೇಳ್ತೀನಿ ನಾನು ನಿಮ್ಮನ್ನ ನೀವು ಮಾತೆತ್ತರೆ ದಲಿತ 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 ಚಳುವಳಿ ದಲಿತ ಆ ಚಳುವಳಿ ದಲಿತ ಕಾರ್ಮಿಕರ ಚಳುವಳಿ ಅಂತಾರೆ ಆ ರೀತಿ ಬೇರೆ ಬೇರೆದಕ್ಕೂ ಬಣ್ಣ ಕಟ್ಕೊಂಡು ಹೋಗ್ಬೋದು ದ ಲಿಂಗಾಯತ ಕಾರ್ಮಿಕ ಚಳುವಳಿ ಈ ರೀತಿಯೂ ಮಾತಾಡ್ಬೋದು ಮಾತಾಡ್ತಾ ಮಾತಾಡ್ತಾಯಿಲ್ಲ ನೀವು ಆಮೇಲೆ ನೀವು ಹಲವಾರು ಫಿಲಮ್ಗಳಲ್ಲಿ ಮಾಡಿದ್ದೀರ ಆಯ್ತಪ್ಪ ನನಗೆ ಬೇಡ ಒಬ್ಬ ದಲಿತ ಹುಡುಗ ಮಾಡಲಿ ಅಂತ ಏನಾದ್ರು ಚಾನ್ಸ್ ಕೊಟ್ಟಿದ್ದೀರಾ ನೀವು ಕೊಟ್ಟಿಲ್ಲ ಮತ್ತು ನಂಬರ್ ಟು ಎರಡನೇ ಪ್ರಶ್ನೆ ಹೇಳ್ತೀನಿ ಕೇಳಿ ಆರ್ ಎಸ್ ಎಸ್ ಬಗ್ಗೆ ಯಾಕೆ ಸ್ವಾಮಿ ಅಷ್ಟೊಂದು ಮಾತಾಡ್ತೀರಾ ಯಾಕೆ ಅದ್ರ ವಿರುದ್ಧವಾಗಿ ಮಾತಾಡ್ತೀರಾ ನಿಮ್ಗೆ ಗೊತ್ತಿರ್ಲಿ ಮೈಸೂರು ಭಾಗದ ಕೂಡ ವೆಂಕಟರಾಮ್ ಜಿ ಅನವರು ಒಬ್ರು ದಲಿತರು ಅಶೋಕ್ ಪುರಂನವರು ಬಹುಶಃ ಲಿಂಗ ಇವತ್ತು ಟಾಪ್ ಪೋಸ್ಟ್ ಅಲ್ಲಿ ಇದಾರೆ ಆರ್ ಎಸ್ ಎಸ್ ಅಲ್ಲಿ ಬೆಂಗಳೂರು ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಹೇಳ್ಬೇಕಾಗತ್ತೆ ನಾವು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ ನಿಮ್ಮನ್ನ ಎಲ್ಲ ಯೂಟ್ಯೂಬ್ ಅದು ಇದು ಎಲ್ಲದರಲ್ಲೂ ನೋಡ್ತಾರಲ್ಲ ನಿಮ್ದು ಬಹಳ ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದ ಚಿಕ್ಕ ಹುಡುಗರು ಪರಿಣಾಮ ಯುವಕರಲ್ಲಿ ತುಂಬಾ ಪರಿಣಾಮ ಬೀರ್ತದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನಂಬರ್ ಟು ನೀವು ದಯವಿಟ್ಟು ಮಾನಸಿಕವಾಗಿ ನೀವು ಏನೋ ಆಗ್ಬಿಟ್ಟಿದ್ರಿ ಅನ್ಸುತ್ತೆ ಅದಕ್ಕೆ ಚೆಕಪ್ ಚೆಕ್ಅಪ್ ಇಲ್ಲಿ ಸೈದ್ಧಾಂತಿಕವಾಗಿ ಚರ್ಚೆ ಆಗ್ತಿದೆ ದಯವಿಟ್ಟು ವೈಯಕ್ತಿಕವಾಗಿ ಚೈತನ್ ಅವ್ರ ಮೇಲೆ ನಿಮ್ ನಟನೆ ಆ ದಿನಗಳು ಫಿಲಮ್ ನೋಡಿದಿವಿ ಹಂಗಿದ್ದವ್ ಹಿಂಗ್ಯಾಕ್ ಆಗ್ಬಿಟ್ರು ಅನ್ನೋ ಪ್ರಶ್ನೆ ಆಗ್ಬಿಟ್ಟಿದೆ ನಮಗೆ ಸರಿನಾ ನೀವು ಯಾ ನಿಮ್ಮ ಹಿನ್ನೆಲೆ ಏನು ನೀವು ಯಾವ ಧರ್ಮ ನಿಮ್ಮ ತಂದೆ ತಾಯಿ ಧರ್ಮ ಯಾವುದೋ ಅದನ್ನು ಕ್ಲಾರಿಫೈ ಮಾಡಬೇಕಾಗುತ್ತೆ ನೀವು ಇದ್ರ ಮೂಲಕ ಇದನ್ನೆಲ್ಲ ನಾ ಕೇಳಲೇಬೇಕು ಯಾಕೆಂತಂದ್ರೆ ಅಷ್ಟು ಬೇಜಾರಾಗಿಬಿಟ್ಟಿದೆ ನಿಮಗೆ ಆ ಪಾಟಿ ಈರುವ ಈರೋ ಹಾಗೆ ಕೆಲಸ ಮಾಡ್ತಿದ್ದು ಪುಣ್ಯಾತ್ಮ ಯಾಕೆ ಹಿಂಗಾಡ್ತಾ ಇದ್ದಾನೋ ಅನ್ನಂಗೆ ಆಗ್ಬಿಟ್ಟಿದೆ ನಮಗೆ ಇದಕ್ಕೆ ದಯವಿಟ್ಟು ನೀವು ಸರಿಯಾಗಿ ಉತ್ತರ ಕೊಡಬೇಕು ನಮಗೆ ಒಂದೇ ನಿಮಿಷ ಇದು ಇದು ಸಂವಾದ ಸಂವಾದ ಇಲ್ಲೆಲ್ಲ ಕೂತ್ಕೊಂಡಿರೋರ ಪೈಕಿ ಬಹುತೇಕ ಜನರಿಗೆ ಚೇತನ್ ಹಿಂಗ್ಯಾಕಾದ್ರು ಅಂತ ಅನಿಸ್ತಾ ಇರುತ್ತೆ ಚೇತನಿಗೆ ನೀವೆಲ್ಲ ಹಿಂಗೆ ಯಾಕಾದ್ರಿ ಅಂತ ಅನಿಸ್ತಾ ಇರುತ್ತೆ ಅವ್ರವ್ರ ದೃಷ್ಟಿಯಲ್ಲಿ ಅವರವರು ಕರೆಕ್ಟ್ ಅಷ್ಟೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ತಿಳ್ಕೊಳ್ಳೋದು ತಿದ್ಕೊಳ್ಳೋದು ಮುಖ್ಯ ಅಷ್ಟೇ ಈಗ ನನ್ನ ಥಾಟ್ನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ನಾನು ಸರಿಪಡಿಸ್ಕೋಬೇಕು ಅವ್ರ ಥಾಟ್ನಲ್ಲಿ ವ್ಯತ್ಯಾಸಗಳಿದ್ದರೆ ಅವರು ಸರಿಪಡಿಸಿಕೊಳ್ಳಬೇಕು ಅಂಬೇಡ್ಕರ್ 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 ಅಂತ ಹೇಳ್ತಾರೆ ಅಂಬೇಡ್ಕರ್ ನಾನು ಆರಾಧಿಸ್ತೀನಿ ಪೆರಿಯಾರ್ ಪೆರಿಯಾರ್ ಪೆರಿಯಾರ ಅಂತ ಹೇಳ್ತಾರೆ ನಾನು ಇಷ್ಟ ಆಗಲ್ಲ ಸರ್ ನಮ್ಮ ಅಜಿತ್ತೋರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಪ್ರಪಂಚದಲ್ಲೇ ಅತಿ ಉತ್ತಮ ಪ್ರಜಾಪ್ರಭುತ್ವ ಅಂತ ನಾನು ಹೆಮ್ಮೆ ಪಡ್ತೀನಿ ನಾನು ಹಿಂದುತ್ವನು ವಿರೋಧ ಮಾಡ್ತೀನಿ ಕಾಂಗ್ರೆಸ್ ಜೆಡಿಎಸ್ ವಿರೋಧ ಮಾಡ್ತೀನಿ ಆದ್ರೆ ಅವರು ಎಲೆಕ್ಟೋರಲಿ ಗೆದ್ದಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಅತ್ಯುತ್ತಮವಾದ ಪ್ರಜಾಪ್ರಭುತ್ವ ಆದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಒಂದೇ ಅಂಶ ಈ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿಕೊಂಡ ಪಕ್ಷಗಳು ಮತ್ತು ರಾಜಕಾರಣಿಗಳು ಸರಿ ಇಲ್ಲ ಅನ್ನೋದು ಸರಿ ಸೈದ್ಧಾಂತಿಕವಾಗಿ ಸರಿ ಅದೇ ಅದೇ ನಾನು ನೀವೇ ಒಂದು ಒಂದು ಮರದ ಮುಂದೆ ನಿಂತ್ಕೊಂಡು ಈ ಮರ ಅದ್ಭುತವಾದ ಮರ ಬಟ್ ಹಣ್ಣು ಮಾತ್ರ ಚೆನ್ನಾಗಿಲ್ಲ ಅಂದಂಗಿದೆ ಸೈತಾಂತಿಕವಾಗಿ ಸರಿಯಿಲ್ಲ ದಿಸ್ ಇಸ್ ಅನ್ ಆಲ್ ಪ್ರೊಡಕ್ಟ್ ಆಫ್ ಪ್ರಜಾಪ್ರಭುತ್ವ एवरीಬಡಿ ಇಸ್ ಅ ಪ್ರೊಡಕ್ಟ್ ಆಫ್ ಪ್ರಜಾಪ್ರಭುತ್ವ ಅದೇ ರೀತಿ ನಮ್ಮ ಸಿದ್ಧಾಂತನೂ ಕೂಡ ಪ್ರೊಡಕ್ಟ್ ಆಫ್ ಪ್ರಜಾಪ್ರಭುತ್ವ ಐಡಿಯಾಲಾಜಿಕಲ್ ಡಿಫ್ರೆನ್ಸ್ ಅಲ್ಲಿ ಔರ್ದ ಐಡಿಯಾಲಾಜಿಕಲಿ ನಾವು ಒಪ್ಪಲ್ಲ ನಮ್ಮ ಐಡಿಯಾಲಜಿ ಸತ್ಯ ನಮ್ದು ಕೂಡ ಪ್ರಜಾಪ್ರಭುತ್ವದ ಹೆಸರು ಮೊಹಮ್ಮದ್ ಸಾಕಿಬ್ ಕೀರ್ತಿ ಅನಿಲ್ ಅಂತ ಸೋ ನಾನು ಈಗ ಜಾತಿ ಬಗ್ಗೆ ಮಾತಾಡಲ್ಲ ನೀವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರ ನೀವು ಅಂದರೆ ಸಚಿನ್ ಅವರು ಯಾರಾದ್ರೂ ಅವ್ರಿಗೆ ಚಾಲೆಂಜ್ ಮಾಡಿದ್ರೆ ಅವ್ರು ಬ್ಯಾಟಿಂಗ್ ಮೂಲಕ ಅವ್ರು ಉತ್ತರ ಕೊಡ್ತಾರೆ ಕಾಂತಾರ ಮೂವಿ ಬಗ್ಗೆ ನೀವು ಮಾತಾಡಿದ್ರಿ ನೀವು ಒಬ್ಬರು ನಾಯಕ್ ನಟರು ನೀವು ಬೇರೆ ಮೂವಿ ಮಾಡಿ ತೋರಿಸಿ ನಮಗೆ ಅದಲ್ಲೇನು ತಪ್ಪಿದೆಯೋ ನೀವು ಅದನ್ನ ಸರಿ ಮಾಡಿ ತೋರಿಸಿ ಪ್ಯಾನ್ ಇಂಡಿಯಾ ಇಟ್ ಮಾಡಿ ನಾವೆಲ್ಲ ಬಂದು ನೋಡ್ತೀರಿ ಥ್ಯಾಂಕ್ ಯು ಯು ಅಲ್ಲ ಈ ಥರ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಹಾಕೋಬದಲು ನಾನು ಹಾಕ್ಬೋದು ನಾನು ಮಹಿಳೆ ನನಗೂ ನಿಮಗೂ ಏನು ವ್ಯತ್ಯಾಸ ಆಮೇಲೆ ಉತ್ತರ ಕೊಡೋ ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕಿದೆ ಸಿನಿಮಾ ಮಾಡೋ ಹಕ್ಕಿದೆ ಯಾವ ಯಾವ ಸ್ಪೋರ್ಟ್ಸ್ ಬೇಕಾದ್ರು ಆಡೋ ಹಾಕಿದೆ ಅದು ಭಾಳ ಸಂತೋಷ ಇವಾಗ ಕಾಂತಾರ ಸಿನಿಮಾ ನಾನು ನೋಡಿದೆ ಚೆನ್ನಾಗೂ ಮಾಡಿದ್ದಾರೆ ನನಗೆ ಸ್ವಲ್ಪ ವಿಚಾರದಲ್ಲಿ ಕ್ರಿಯೇಟಿವ್ ಆಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು ಅದು ಕ್ರಿಯೇಟಿವ್ ಲಿಬರ್ಟಿ ಆಫ್ ದ ಡೈರೆಕ್ಟರ್ಸ್ ಫೈನ್ ಆದರೆ ಆ ಡೈರೆಕ್ಟರು ಹೊರಗೆ ಬಂದು ಇಂಟರ್ವ್ಯೂಗಳಲ್ಲಿ ಬಹಿರಂಗವಾಗಿ ಮೀಡಿಯಾ ಮುಂದೆ ಇದು ಹಿಂದೂ ಸಂಸ್ಕೃತಿ ಇದು ಹಿಂದೂ ಆಚರಣೆಗಳು ಭೂತಕೋಲ ನಾನು ಕೂಡ ಹಿಂದೂ ಇವಾಗ ಆ ವ್ಯಕ್ತಿ ಹಿಂದೂ ಅಂದ್ಕೊಳ್ಳಿ ಹೇಳ್ಕೊಳಕ್ಕೆ ಹಕ್ಕಿದೆ ಅವ್ರು ಹೆಂಗೆ ಬೇಕಾದ್ರೂ ಅವ್ರನ್ನ ಡಿಫೈನ್ ಮಾಡ್ಕೊಳ್ಳಿ ಆದರೆ ಈ ಭೂತಕೋಲ ಪರಂಪರೆ ಅನ್ನೋದು ಅವ್ರು ಬೇಕಾದ್ರೆ ಸಿನಿಮಾದಲ್ಲೂ ತೋರಿಸಿದರೆ ತೋರಿಸಲಿ ಅದರಿಂದ ನೂರಾರು ಕೋಟಿ ಮಾಡಿಕೊಂಡಿದ್ದಾರೆ ಮಾಡಲಿ ಆದರೆ ಆ ಪರಂಪರೆಯನ್ನು ಅಧ್ಯಯನ ಮಾಡಿದೆ ಆ ಪರಂಪರೆ ಏನೋ ಒಂದು ಇವರ ಲಾಭಕ್ಕೋಸ್ಕರ ಹೈಜಾಕ್ ಮಾಡಿ ಹಿಂದೂ ಅನ್ನೋದು ಎಥನೋಗ್ರಾಫಿಕ್ಲಿ ಆಂಥ್ರಪಾಲಜಕ್ಲಿ ಸತ್ಯ ಅಲ್ಲ ಅದು ನಮ್ಮ ಒಂದು ರೀತಿ ಬುಡಕಟ್ಟು ಸಮುದಾಯದಿಂದ ಬಂದರು ಅವ್ರು ಹೆಂಗೆ ಒಂದು ರೀತಿ ಬಹಿರಂಗವಾಗಿ ಹೇಳಿದ್ರು ನಾನು ಹೇಳಿದ್ದು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿ ಹೇಳಿದೆ ನನಗೂ ಕೂಡ ಹಕ್ಕಿದೆ ಚರ್ಚೆ ಆಗಲಿ ಸಿನಿಮಾದ ಬಗ್ಗೆ ನನಗೇನು ತಕರಾರಿಲ್ಲ ಸಿನಿಮಾ ಮಾಡಿದರೆ ಸಿನಿಮಾ ಗೆದ್ದಿದೆ ಆದರೆ ಅವರ ವಿಚಾರಗಳ ಬಗ್ಗೆ ಪ್ರಶ್ನೆ ಇದೆ ಅವರನ್ನು ನೀವು ಹೇಳಿಬಿಟ್ಟು ಇದು ಸತ್ಯನ ಸುಳ್ಳ ಅಂತ ನೀವು ಅವರನ್ನು ಪ್ರಶ್ನೆ ಮಾಡಬೇಕು ಅವರು ಎಲ್ಲ ಹೇಳ್ಕೊಂಡಿದ್ದಾರೆ ಇವಾಗ ಇವಾಗ ಫಲಾನ ಫಲಾಯನವಾದ ಆಗ್ತಾ ಇದ್ದಾರೆ ಇವಾಗ ಏನು ಹೇಳ್ತಾರೆ ಅಂದರೆ ದೈವಾರಾಧನೆ ಮಾಡೋರನ್ನ ನೀವು ಕೇಳಿ ಅಂತ ನೀವು ಹೇಳ್ಬಿಟ್ಟು ಅಲ್ಲ ನೀವು ಬೇಸಿಕಲಿ ನಿಮ್ಗೆ ಅಬ್ಜೆಕ್ಷನ್ ಇರೋದು ರಿಷಬ್ ಶೆಟ್ಟಿ ತಮ್ಮನ್ನು ತಾವು ಹಿಂದೂ ಅಂತ ಹೇಳ್ಕೊಂಡಿದ್ದ ಅಲ್ಲ ನಾನು ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದೀನಿ ನೀವು ಇದನ್ನ ಎಲ್ಲೋ ಒಂದ್ ಕಡೆ ಕೆಣಕ್ತಿರೋ ಕಾಣುತ್ತೆ ಹಿಂದೂ ಅನ್ಕೊಳ್ಳಿ ಅವ್ರು ಮುಸಲ್ಮಾನ್ ಅನ್ಕೊಳ್ಳಿ ಅವ್ರ ಅಗ್ನೈತವಾದಿ ಅನ್ಕೊಳ್ಳಿ ಭೂತಾರಾಧನೆ ಹಿಂದೂ ಸಂಸ್ಕೃತಿ ಅಂತ ಹೇಳಿದಕ್ಕೆ ನಿಮ್ದು ಭೂತಾರಾಧನೆ ಹಿಂದೂ ಸಂಸ್ಕೃತಿ ಮತ್ತೆ ಹಿಂದೂ ಧರ್ಮದ್ದು ಅಂತ ಹೇಳಿದಾಗ ಅದು ಒಂದ್ ರೀತಿ ಸತ್ಯಕ್ಕೆ ಬಹಳ ದೂರವಾಗಿರೋದು ಈ ಒಂದು ಪರ್ವ ನಲಿಕೆ ಪಂಬದ ಅನ್ನೋ ಬಹುಜನ ನಿವಾಸಿ ಪರಂಪರೆ ವೈದಿಕ ಪರಂಪರೆ ಹಿಂದೂ ಪರಂಪರೆ ಈಗೀಗ ಒಂದ್ಸಲ ಬೈಫರ್ಕೇಟ್ ಮಾಡ್ಬೋಣ ಯಾವ್ದು ಹಿಂದೂ ಹೌದು ಯಾವ್ದು ಹಿಂದೂ ಅಲ್ಲ ಅಂತ ರಾಮ ಹಿಂದೂ ಹೌದು ಅಲ್ಲ ನೋಡಿ ಅಜಿತ್ ಅವರೇ ನೀವು ನನಗೆ ಪ್ರಶ್ನೆ ಮಾಡುದು ನಿಮ್ಗೆ ಹೇಳ್ತೀನಿ ಒಂದ್ಸಲ ಕ್ಲಾರಿಟಿ ಸಿಗ್ಬಿಟ್ಟು ಈಗ ಭೂತಾರಾಧನೆಯನ್ನು ಕಾಂತಾರದಲ್ಲಿ ತೋರಿಸಿದ್ರು ಅದು ಹಿಂದೂ ಅಲ್ಲ ಅನ್ನೋದಾದ್ರೆ ರಾಮ ಹಿಂದೂ ಹೌದು ಅಲ್ಲ ಅಜಿತ್ ಅವರೇ ನಾನು ಇವಾಗ ಕೃಷ್ಣ ಹಿಂದೂ ಹೌದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ನಮ್ಮೂರಲ್ಲಿ ಕಾಳಮ್ಮ ಅಂತ ಒಂದು ದೇವರಿದೆ ಅದು ಹಿಂದೂ ಹಿಂದೂ ಹೌದು ಅಲ್ವೋ ಒಂದು ಲೆಟ್ ಲೆಟ್ ನಾನು ನಾನು ಒಂದು ಇಟ್ಸ್ ಅ ಗುಡ್ ಕ್ವೆಶನ್ ಇಟ್ಸ್ ವೆರಿ ಗುಡ್ ಕ್ವೆಶನ್ ಹಿಂದೂ ಅನ್ನೋದು ಪ್ರಾಪರ್ ಆಗಿ ವೈ ವ್ಯಾಖ್ಯಾನ ಸಿಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೂ ಪದ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ರೂಪರೇಷೆಗಳ ತೋರ್ತಾ ಇದೆ ನಮ್ಮ ಸಿದ್ಧಾಂತ ನಮ್ಮ ಅರ್ಥ ನಮ್ಮ ಓದುತಕ್ಕಂತೆ ಹಿಂದುತ್ವ ಇಸ್ ಆಲ್ಸೋ ನಾಟ್ ಹಿಂದೂ ಓಕೆ ಹಿಂದುತ್ವ ಏನು ನೂರು ವರ್ಷದ ಸಾವರ್ಕರು ಶುರು ಮಾಡಿರೋ ಒಂದು ಇಪ್ಪತ್ತ್ಮೂರಲ್ಲಿ ಬರೆದಿರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಅವರ ಒಂದು ಸಿದ್ಧಾಂತ ಹಿಂದೂ ನಾವೆಲ್ಲರೂ ಒಂದು ಅಂತ ಚತುರ್ವರ್ಣದ ಹೋರಗಿರೋ ದಲಿತರ ಆದಿವಾಸಿ ಒಳಗೆ ತೊಗೊಂಡು ಮುಸಲ್ಮಾನರ ಮೇಲೆ ಅಸ್ತ್ರ ಬಡ್ದು ಕ್ರೈಸ್ತರ ಮೇಲೆ ಅಸ್ತ್ರ ಬಳಸ್ತಾ ಇದ್ದಾರಲ್ಲ ಅದು ಒಂದು ರೀತಿ ಹೆಗ್ಡೆವರ್ ಹೆಡ್ಗೆವರ್ ಗೋಲ್ವಾರ್ಕರ್ ದಿಯೋರಸ್ ಉಪಾಧ್ಯಾಯ ಇವ್ರದೆಲ್ಲ ಬರವಣಿಗೆ ಇದೆಲ್ಲ ಒಂದು ರೀತಿ ಮತ್ತು ಅವ್ರಿಗೂ ಕೂಡ ಇದೆಲ್ಲ ಒಂದು ರೀತಿ ಪ್ರತ್ಯೇಕವಾದ ಧರ್ಮ ಅಂತ ನಿಂತ್ಕೊಂಡ್ರೆ ಹಿಂದುತ್ವ ಅದಕ್ಕೆ ನಾನು ಬೆಂಬಲಿಸ್ತೀನಿ ಇಟ್ಸ್ ಎ ಡಿಫ್ರೆಂಟ್ ಐಡಿಯಾಲಜಿ ಹಿಂದೂ ಅನ್ನೋ ಸೈದ್ಧಾಂತಿಕವಾಗಿ ನಾವು ಹೆಂಗೆ ನೋಡ್ತೀವಿ ಇದು ಒಂದು ಕಮಿಟಿ ಮಾಡಿ ಡಿಸೈಡ್ ಮಾಡಬೇಕು ಹಿಂದೂ ಅನ್ನೋದು ಅದು ವೈದಿಕ ಪರಂಪರೆ ವೇದಗಳು ಅದರಲ್ಲಿರೋ ಉಪನಿಷತ್ಸು ಉಪಾಸನಗಳು ಸಮಿತಾಗಳು ಅರಣ್ಯಕರು ಅರಣ್ಯಕಗಳು ಇದೆಲ್ಲ ಒಂದು ರೀತಿ ಅದೆಲ್ಲ ಒಂದು ರೀತಿ ಹಿಂದೂ ಧರ್ಮನೇ ಅದು ಒಂದು ವೈದಿಕ ಪರಂಪರೆ ವರ್ಣಾಶ್ರಮ ಪತ್ರ ಧರ್ಮ ಪ್ರಾಮಾಣ್ಯದ ಧರ್ಮ ಚತುರ್ವಣ ಧರ್ಮ ಕಾಳಮ್ಮ ಇವಾಗ ಇವಾಗ ಎಲ್ಲಮ್ಮ ಮತ್ತೆ ಮಾರಮ್ಮ ಮತ್ತೆ ನಮ್ಮ ಇದು ಈ ಒಂದು ರೀತಿ ಆ ಕುಲ ದೇವತೆಗಳು ಅಥವಾ ಏನ್ ಹೇಳ್ತಾರೆ ರಾಮ ದೇವತೆ ಅಂತ ಏನ್ ಸಿದ್ಧಿಂಗ ಏನೋ ಇವೆಲ್ಲ ಅವೈದಿಕ ಪರಂಪರೆ ಅವೈದಿಕ ಪರಂಪರೆ ಅವೈದಿಕ ರಾಮ ಏನು ವಿಷ್ಣು ಅನ್ನೋದು ನಾ ಇವಾಗ ನಾನು ನಿಮ್ಗೆ ಪ್ರತಿಯೊಂದು ಹೇಳಕ್ಕೆ ಇವಾಗ ಒಂದು ತನಿಖೆ ಆಗ್ಬೇಕು ಡಿಸ್ಕ ಒಂದು ತನಿಖೆ ಅನ್ನೋಕ್ಕಿಂತ ಒಂದು ಕಮಿಟಿ ಆಗಬೇಕು ಬಟ್ ನಾನು ರಾಮ ಅಂದ್ರೆ ವಿಷ್ಣು ಅನ್ನೋದು ಒಂದು ವೈದಿಕ ಪರಂಪರೆಯ ದೇವರು ಆದ್ರೆ ಶಿವ ಅನ್ನೋದು ವೈದಿಕತೆಗಿಂತ ಮುಂಚೆ ಬರೋ ದೇವರು ಅವೈದಿಕ ಅವೈದಿಕ ಮುಂಚಿತವಾಗಿ ಬರೋದು ಹೌದು ಅವೈದಿಕ ಹನುಮಂತ ಏನು ಅಜಿತ್ ಅವರೇ ನೀ ಇದನ್ನ ನಾನು ನಾನು ಹನುಮಂತ ಈಗ ನನ್ನ 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 ಇಷ್ಟ ದೇವತೆ ನಾನು ಪೂಜೆ ಮಾಡುವಂತದ್ದು ರಾಮ ಇವಾಗ ಹನುಮಂತ ಯಾರು ಹೇಳ್ತೀನಿ ಓಕೆ ಅಜ್ಜಿ ರಾಮಾಯಣಗಳು ಮುನ್ನೂರು ರಾಮಾಯಣಗಳು ಓಕೆ ಮುನ್ನೂರು ರಾಮಾಯಣಗಳಲ್ಲಿ ಪ್ರತಿ ಒಂದು ರಾಮಾಯಣ ಬೇರೆ ಬೇರೆ ಬರೆದಿದ್ದಾರೆ ಅಂದ್ರೆ ಉತ್ತರ ಕೊಟ್ಟರೆ ರಾಮನು ಹನುಮಂತ ಅಂತ ನೀವ್ ಹೇಳ್ತಾ ಇದ್ದೀರಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ ರಾಮಾಯಣ ಅಂತ ಒಂದು ಎಸ್ಸೆ ಬರೆದಿರೋ ಬಹಳ ವಿಚಾರವಂತರು ಬರ್ದಿದೆ ಅದನ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಜಾಗೃತಿ ಬರುತ್ತೆ ರಾಮ ಅನ್ನೋದು ಕೂಡ ಸಾವರ್ಕರ್ ಹೇಳೋ ಕರಿಂಗ್ ಧ್ವಂಸ ಮಾಡೋ ರಾಮ ಬೇಡ ಗಾಂಧಿ ಹೇಳೋ ರಾಮ ರಾಜ್ಯದಲ್ಲಿ ಸೌಮ್ಯ ಪರ ರಾಮ ಬೇರೆ ನಮಗೆ ಸಮಾನತೆ ಎರಡು ರಾಮ ಬೇಡ ನಮಗೆ ಸಮಾನತೆ ಕೊಡೋ ಒಂದು ರೀತಿ ಅಂಬೇಡ್ಕರ್ ಪೆರಿಯಾರು ಬಸವಣ್ಣ ಬೇಕು ನಿಮಿಷ ನಿಮಿಷ ಕ್ಲಾರಿಟಿ ತಗೊಂಡ್ಬಿಡ್ತೀನಿ ಪ್ರಶ್ನೆಗಳಿಗೆ ಬರ್ತೀನಿ ರಾಮ ವೈದಿಕ ದೇವರು ಅನ್ನೋದಾದ್ರೆ ಹನುಮಂತ ಯಾರು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಅಜಿತ್ ಅವರೇ ನಾನು ರಾಮಾಯಣದ ಬಗ್ಗೆ ನಾನು ಹೇಳ್ತೀನಿ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ ಕೆಲವು ರಾಮಾಯಣದಲ್ಲಿ ಹತ್ತು ತಲೆದ ರಾವಣ ಬರ್ತಾರೆ ರಾಮ ಸಾಯಿಸ್ತಾನೆ ನೂರ ತಲೆಯ ರಾವಣ ಬರ್ತಾನೆ ಸೀತೆ ಸಾಯಿಸ್ತಾಳೆ ಅಂತ ಬರುತ್ತೆ ಓಕೆ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಒಂದು ರೀತಿ ಗ್ರಾಮೀಣ ಪ್ರಾದೇಶಿಕ ರಾಮಾಯಣಗಳಲ್ಲಿ ರಾಮ ಸೀತೆ ಒಂದು ರೀತಿ ರಿಲೇಷನ್ ಸೀತೆ ರಾವಣನ ಮಗಳಾಗಿರ್ತಾಳೆ ಕೆಲವು ಇಂಡೋನೇಷ್ಯಾನಲ್ಲೂ ಸಹ ರಾಮಾಯಣ ಇದೆ ಆ ಇಂಡೋನೇಷ್ಯಾ ಇಂಡೋನೇಷ್ಯಾ ರಾಮಾಯಣದಲ್ಲಿ ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ ರಾಮ ರಾವಣ ಸಾಯಿಸ್ತಾನೆ ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ ಹನುಮಂತನ್ ಬಗ್ಗೆ ಕತೆ ಹೇಳ್ತಾರೆ ಈಗ ಹನುಮಂತ ಈಗ ಮೂಲ ನಿವಾಸಿಗಳ ದೇವರ ಅಥವಾ ವೈದಿಕ ದೇವರ ಅಂತ ಅಷ್ಟೇ ನನ್ಗೆ ಪ್ರಶ್ನೆ ಇದ್ದದ್ದು ನನಗೆ ನೋಡಿ ಅಜಿತ್ ಅವರೇ ಇದು ಡಿಸ್ಕಶನ್ ಆಗ್ಬೇಕು ಹೆಚ್ಚಾಗಿ ನಾನು ಒಂದು ರೀತಿ ನಾನು ವೈದಿಕ ದೇವರುಗಳ ಬಗ್ಗೆ ಹೇಳ್ತೀನಿ ವೈದಿಕ ದೇವರು ಇಂದಿರಾ ವೈದಿಕ ದೇವರು ವಿಷ್ಣು ವೈದಿಕ ದೇವರು ಇವೆಲ್ಲ ಒಂದ್ ರೀತಿ ವೈದಿಕ ದೇವರು ರುದ್ರ ವೈದಿಕ ದೇವರು ಸರ್ ನಂಗೆ ಪರಿಚಯ ಹೇಳಿ ಕೃಷ್ಣ ಪರಿಚಯ ನಂಗೆ ರಾಮ ಪರಿಚಯ ಕಾಳಮ್ಮ ಪರಿಚಯ ಮಾರಮ್ಮ ಪರಿಚಯ ಪರಿಚಯ ಕಾಳಮ್ಮ ಮಾರಮ್ಮ ಹಣದ ಮರದ ಅಮ್ಮ ಇದೆಲ್ಲ ಒಂದ್ ರೀತಿ ಅವೈದಿಕ ದೇವರುಗಳು ನನ್ನ ಹೆಸರು ಮೊಹಮ್ಮದ್ ಸಾಕಿವ್ ಅಂತ ಸಚೇತನ್ ಸರ್ ಅವರೇ ಹೇಳಿ ಮೊಹಮ್ಮದ್ ನೀವು ಮುಂಚೆನು ಹೇಳಿ ನನ್ನ ಕ್ವಶನ್ ಬೇರೆ ಇತ್ತು ಬಟ್ ನಿಮ್ಮ ಕೌಂಟರ್ ಕ್ವಶನ್ ಕೇಳ್ತಾ ಇದ್ದೀನಿ ನಾನು ಹೇಳಿ ಏನು ಅಶ್ರಫ್ ಮುಸ್ಲಿಮು ದಲಿತ ಮುಸ್ಲಿಂ ಅಂತ ನೀವೇನು ಇವಾಗ ಡಿವೈಡ್ ಮಾಡಿದ್ರಿ ನಾನ್ ಆಸ್ ಅ ಮುಸ್ಲಿಂ ಇನ್ನೂ ತನಕ ಈ ತರ ಕೇಳಲಿಲ್ಲ ಓಕೆನಾ ಮತ್ತೆ ನೀವು ಅಶ್ರಫ್ ಮುಸ್ಲಿಂ ಏನು ದಲಿತ ಮುಸ್ಲಿಂ ಅಂತ ಹೇಳಿದ್ರು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಇವನು ಅಶ್ರಫ್ ಮುಸ್ಲಿಂ ಅಂತ ಮಸೀದಿ ಒಳಗ್ ಸೇರಿಸ್ಕೊಂಡ್ರು ಇವನು ದಲಿತ ಮುಸ್ಲಿಂ ಅಂತ ಏನಿಗೆ ಮಸೀದಿ ಒಳಗೆ ಸೇರ್ಸ್ಕೊಳ್ಳಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡಿ ಓಕೆ ಮತ್ತೆ ಸೆಕೆಂಡ್ ಕ್ವಶನ್ ನೀವು ಇದಕ್ಕೆ ಕಾಮನ್ ಸಿವಿಲ್ ಕೋಟಿಗೆ ಸಪೋರ್ಟ್ ಮಾಡ್ತೀನಿ ಅದು ಬರ್ಬೇಕು ಅಂತ ಹೇಳಿದ್ರಿ ಕಾಮನ್ ಸಿವಿಲ್ ಸಿವಿಲ್ ಕೋಡ್ ಅಂತ ಹೇಳಿದ್ರಿ ಹೌದು ಗೋವಾದಲ್ಲಿ ಬಂದಿದೆ ಅಲ್ಲಿ ಸಮಾನತೆ ಬಂದ್ಬಿಟ್ಟಿದ್ಯಾ ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಟ್ ಇದೆ ಅಲ್ಲಿ ಸಮಾನತೆ ಬಂದ್ಬಿಟ್ಟಿದ್ಯಾ ಮತ್ತೆ ನಾವು ಮೆಘಾಲಯ ಮೆಜೋರಾಂ ನೆಗಾಲ್ಯಾಂಡ್ ಇದು ನಾಗಾಲ್ಯಾಂಡ್ ಅಲ್ಲೆಲ್ಲ ನಾವು ಪ್ರಾಮಿಸ್ ಮಾಡಿದ್ವಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರ ಕಲ್ಚರ್ನ ಪ್ರೊಟೆಕ್ಟ್ ಮಾಡ್ತೀವಂತ ಅಂತ ಕಾಮನ್ ಸಿವಿಲ್ ಕೋಡ್ ಬಂದ್ರೆ ಮಾಡಕ್ ಆಗತ್ತಾ ಥರ್ಡ್ ಕ್ವಶನ್ ನೀವು ಎಲಿಜಿಬಿಲಿಟಿ ಎಲ್ ಜಿ ಬಿ ಟಿಯನ್ನು ಸಪೋರ್ಟ್ ಮಾಡ್ತೀನಂತ ಹೇಳಿದ್ರಿ ಇಂಡೈರೆಕ್ಟ್ ಅಲ್ಲ ಡೈರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ ಎಲ್ ಜಿ ಪಿ ಟಿ ಇಸ್ ಅ ಸ್ಲೋ ಪಾಯ್ಸನ್ ಫಾರ್ ಅವರ್ ಕಲ್ಚರ್ ಸರ್ ಇದು ಮೊದಲು ನೀವು ಮಾತಾಡೋದು ಮೂರು ಪಾಯಿಂಟ್ ಹೇಳಿದ್ರಿ ಮೊದಲನೇದಾಗಿ ಎಲ್ ಜಿ ಪಿ ಟಿ ಬಗ್ಗೆ ಹೇಳ್ತೀನಿ ಎಲ್ ಜಿ ಪಿ ಟಿ ಲೆಸ್ಬಿಯನ್ ಗೆ ಬೈಸೆಕ್ಶು ಟ್ರಾನ್ಸ್ಜೆಂಡರ್ ಕ್ವಿಯರ್ ಅನ್ನೋದು ನಮ್ಮ ಸರಿಸಮಾನತ ಭಾರತೀಯರು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದರೆ ಜೆಂಡರ್ ರೈಟ್ಸ್ನಲ್ಲಿ ಈಕ್ವಾಲಿಟಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವರಿಗೆ ಉದ್ಯೋಗ ನಾವು ಕಲ್ಪಿಸ್ಕೊಡ್ಬೇಕು ಅವ್ರಿಗೆ ಘನತೆ ಕೊರಬೇಕು ಅವರು ಸರಿಸಮಾನತಾ ಭಾರತೀಯರು ಅವರಲ್ಲಿ ಯಾವ ನೀವು ಇಸ್ಲಾಂ ನಂಬುವವರನ್ನ ಅವರ ಧಾರ್ಮಿಕ ಭಾವನೆಗಳನ್ನ ಹರ್ಟ್ ಮಾಡ್ತಾ ಇದೀರಿ ನಾವು ಯಾವ ನಮಗೆ ಯಾವ ಧಾರ್ಮಿಕ ಹರ್ಟ್ ಮಾಡ್ತಾ ಭಾವನೆಗಳೇನು ಮಾಡೋಕ್ಕಾಗಲ್ಲ ನಾವು ರೈಟ್ ಟು ಅಫೆಂಡ್ ಇಸ್ ಇಸ್ ಬೇಸಿಸ್ ಆಫ್ ಡೆಮಾಕ್ರಸಿ ಅವರು ಒಂದ್ ರೀತಿ ಅವರು ಒಂದ್ ರೀತಿ ನಮ್ಮ ಎಲ್ ಜಿ ಬಿ ಟಿ ಕಮ್ಯುನಿಟಿ ಮೇಲೆ ಒಂದ್ ರೀತಿ ಪಾಯ್ಸನ್ ಅನ್ನೋ ದ್ವೇಷ ಅನ್ನೋದು ಅದು ನಮಗೆ ಹರ್ಟ್ ಆಗ್ತಾ ಇದೀರಿ

ಯಾವ ಧರ್ಮದ ಯಾವ ಗ್ರಂಥದಲ್ಲಿದ್ದರು ಖಂಡಿತ ಅದು ತಪ್ಪು ಅಂತ ಅಂತ ದೇವರೇ ಅದನ್ನ ಹೇಳಿದ್ರೆ ದೇವರು ತಪ್ಪು ಹೇಳಿದಾನೆ ಅಂತ ಅರ್ಥ ಆಗುತ್ತೆ ಪ್ರೂವ್ ಮಾಡ್ತೀನಿ ನಾನ್ ಹೇಳಿದ್ದನ್ ಪ್ರೂವ್ ಮಾಡ್ತೀನಿ ಒಂದೇ ನಿಮಿಷ ನಾನ್ ಹೇಳಿದ್ದನ್ ಪ್ರೂವ್ ಮಾಡಿದ್ರೆ ದೇವ್ರ ತಪ್ಪು ಅಂತ ಹೇಳ್ತೀರಾ ನೀವು ತಪ್ಪು ಅಂತ ಹೇಳಿ ಮಾಡಿದ್ರೆ ಓಕೆ ಈ ರೀತಿ ಇವಾಗ ಹಿಂದುತ್ವ ಮಾಡೋ ರೀತಿ ಮೇಲೆ ನಾವ್ ಹೆಂಗ್ ವಿರೋಧ ಮಾಡ್ತೀವೋ ನೀವು ಒಂದ್ ರೀತಿ ನಿಮ್ಮ ಧರ್ಮ ಗ್ರಂಥನದಲ್ಲಿ ನಮ್ಮ ಎಲ್ ಜಿ ಬಿ ಟಿ ಕ್ಯೂ ಸಮುದಾಯ ಅವರು ಒಂದು ಪ್ರಕೃತಿ ನಿಯಮವಾಗಿ ಹುಟ್ಟಿರೋ ಕಾರಣಕ್ಕೆ ಅವ್ರನ್ನ ದ್ವೇಷ ಮಾಡಿ ದೇವ್ರ ಎಲ್ಲ ನಾವು ಹೇಳ್ತಿರೋದು ಎಲ್ ಜಿ

ನಮ್ಮ ಸಿದ್ಧಾಂತದಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇಬ್ಬರು ಜೊತೆಗೆ ಸೇರಿ ಕೂಡುವುದೇ ಮದ್ವೆ ಅದು ಗಂಡಸು ಹೆಂಗಸ ಆಗಿರ್ಬೇಕು ಅಂತ ಏನಿಲ್ಲ ಗಂಡ್ಸು ಗಂಡಸು ಸಹ ಆಗಿರ್ಬೋದು ಹೆಂಗಸು ಹೆಂಗಸು ಸಹ ಆಗಿರ್ಬೋದು ಯಾರು ಬೇಕೋ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಆಗಿದೆ ನಿಮಗೆ ಅದರ ಬಗ್ಗೆ ಅಸಮಾಧಾನ ಇದ್ರೆ ನೀವು ಮಾಡ್ಕೋಬೇಡಿ ಬೇರೆಯವ್ರ ಹಕ್ಕನ್ನು ಕಸ್ಕೊಳ್ಳೋದು ಹೇರಕ್ಕೆ ಯಾರಿಗೂ ಹಕ್ಕಿಲ್ಲ ಅದು ಸಂವಿಧಾನದಲ್ಲಿ ಎಲ್ಲರಿಗೂ ನಿಮಿಷದ ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡ್ತೀನಿ ಮಾತಾಡ್ತೀನಿ ನಾನೊಂದು ಚಾಲೆಂಜ್ ಮಾಡಿದೆ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಧರ್ಮಗ್ರಂಥದಲ್ಲಿ ಸಲಿಂಗಿಗಳನ್ನು ಕೊಲ್ಲಬೇಕು ಅಂತ ಹೇಳಿದ್ರೆ ಆ ಧರ್ಮಗ್ರಂಥ ತಪ್ಪು ಸಲಿಂಗಿ ಸಲಿಂಗಿಗಳು ಸೇಮ್ ಜಂಟರ್ ಕೊಲ್ಲಬೇಕು ಅಂತ ಬರೆದಿದ್ದರೆ ಆ ಧರ್ಮಗ್ರಂಥ ತಪ್ಪು ಅಂತ ಹೇಳಬೇಕು ಅದು ದೇವರ ವಾಕ್ಯ ಆಗಿದ್ದರೆ ದೇವರು ತಪ್ಪು ಅಂತ ಹೇಳಬೇಕು ಆರ್ ಯು ರೆಡಿ ಫಾರ್ ದ್ಯಾಟ್ ಅಂತ ಯಾವುದೇ ಧರ್ಮದಲ್ಲಿ ಬರೆದಿಲ್ಲ ಸರ್ ಆರ್ ಯು ರೆಡಿ ಫಾರ್ ಇಟ್ ಆರ್ ಯು ರೆಡಿ ಫಾರ್ ಇಟ್ ಬರ್ದಿಲ್ಲ ಅಂತ ಅನ್ಕೊಂಡು ಅಂದ್ಕಂಡೆ ಹುಡ್ಕೋಣ ಸಿಕ್ಕರೆ ಆರ್ ಯು ರೆಡಿ ಫಾರ್ ಇಟ್ ಅಂತ ಸರ್ ಹಾಂ ಅದಕ್ಕೆ ರೆಡಿ ಇದ್ದೀರಿ ನೀವು ಎಸ್ ಚೇತನ್ ಗುಡ್ ಹಾಂ ಆಮೇಲೆ ನೀವು ಸಂಸ್ಕೃತಿಗೆ ವಿರುದ್ಧ ಕಲ್ಚರ್ಗೆ ವಿರುದ್ಧ ಅಂದ್ರಲ್ಲ ಕಲ್ಚರ್ ಅನ್ನೋದು ಯಾವತ್ತೂ ನಿಂತ ನೀರಲ್ಲ ಯಾವತ್ತೂ ನಿಂತ ನೀರಲ್ಲ ಐವತ್ತು ವರ್ಷಗಳ ಹಿಂದೆ ಯಾರ್ದಾದರೂ ಮನೇಲಿ ಕುಡೀತಾರೆ ಅನ್ನೋದು ಕಲ್ಚರಲ್ ಶಾಕ್ ಆಗಿತ್ತು ಅದು ಕಲ್ಚರಲ್ ಶಾಕ್ ಯಾರೋ ಕುಡಿತಾರೆ ಅನ್ನೋದು ಇಪ್ಪತ್ತು ವರ್ಷದ ಹಿಂದೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿರೋ ಹುಡುಗಿ ಗಾಡಿ ಓಡಿಸ್ಕೊಂಡು ಬಂದರೆ ಶಾಕ್ ಆಗಿಬಿಡ್ತಿದ್ರು ಎಲ್ಲರೂ ನಾನು ಹದಿನೇಳು ವರ್ಷದಿಂದ ಬೆಂಗಳೂರಿಗೆ ಬಂದಿದ್ದೀನಿ ರೀ ಎಮ್ ಜಿ ರೋಡ್ ಅಸ್ ಅ ಕಲ್ಚರಲ್ ಶಾಕ್ ಮಿ ಎಮ್ ಜಿ ರೋಡು ಕಲ್ಚರ್ ನಿಂತ ನೀರಲ್ಲ ಕರೆಕ್ಟ್ ಕಾನೂನುಗಳನ್ನು ಯಾವತ್ತೂ ಸದಾಕಾಲಕ್ಕೂ ಬರೆದಿಡಬಾರ್ದು ಇವತ್ತಿನ ಕಮ್ಯುನಿಟಿಗೆ ಇವತ್ತಿನ ಕಾನೂನು ಏನು ರಿಲೆವೆಂಟು ರಿಲೆವೆಂಟು ನನ್ನ ಮಕ್ಕಳಿಗೆ ಆ ಕಾನೂನು ನಾನ್ಸೆನ್ಸ್ ಅನ್ನಿಸ್ಬೋದು ಈ ಪ್ರಪಂಚದಲ್ಲಿ ಒಂದು ಕಾಲದಲ್ಲಿ ಮನುಷ್ಯರನ್ನು ಸ್ಲೇವ್ಗಳಾಗಿ ಗುಲಾಮರಾಗಿ ದುಡ್ಡು ಕೊಟ್ಟು ಖರೀದಿ ಮಾಡೋದು ಮಾರೋದು ಅಕ್ಸೆಪ್ಟೆಡ್ ಇತ್ತು ಯಾರು ಮಾಡ್ತಿದ್ರು ಇವತ್ತು ಯುರೋಪ್ ಕಡೆ ನೋಡ್ತೀವಲ್ಲ ವಾವ್ ಮುಂದುವರೆದವರು ಅಂತ ಅವ್ರು ಮಾಡ್ತಿದ್ರು ಇದನ್ನು ದುಡ್ಡು ಕೊಟ್ಟು ಖರೀದಿ ರೀ ಜನರನ್ನ ಇವತ್ತಿನ ಕಾನ್ಷಿಯನ್ಸಿಗೆ ಅದು ಅಸಹ್ಯ ಅರ್ಥ ಆಯ್ತಾ ಅಸಹ್ಯ ಅದು ಮೀನ್ಸ್ ನೀವು ಎಲ್ಜಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತು ಇವತ್ತಿಗೆ ಅಕ್ಸೆಪ್ಟೆನ್ಸ್ ಇದೆ ರೀ ಇವತ್ತಿಗೆ ಅಕ್ಸೆಪ್ಟೆನ್ಸ್ ಇದೆ ಹತ್ತು ವರ್ಷದಿಂದ ನಾನು ನನ್ನ ಥಾಟ್ ಪ್ರೊಸೆಸ್ ಬೇರೆ ಆಗಿತ್ತು ಹತ್ತು ವರ್ಷದಿಂದ ಬೇರೆ ಆಗಿತ್ತು ನನಗೆ ನಾನು ವಸುದೇಂದ್ರ ರೈಟರ್ನ ಕೇಳಿದೆ ನೀವು ಓಪನ್ ಆಗಿ ಬಂದ್ರಿ ಐ ಆಮ್ ಗೇ ಅಂತ ಐ ಆಮ್ ಹೆಟ್ರೋಸೆಕ್ಶುಯಲ್ ಹಂಗಿದ್ಮೇಲೆ ನಿಮ್ಮ ಕಾಸಿಗೆ ನಾನು ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದೆ ನಾನು ನಿಮಗೆ ನಾನು ಯಾಕೆ ಸಪೋರ್ಟ್ ಮಾಡ್ಬೇಕು ನಿಮ್ಮ ಹೋರಾಟ ನೀವು ಮಾಡ್ಕೊಳ್ಳಿ ಅವಾಗ ಅವ್ರು ಹೇಳಿದ್ದು ಹಾಗಿದ್ರು ಪ್ರಾಣಿಗಳಿಗಾಗಿ ಪ್ರಾಣಿಗಳು ಹೋರಾಟ ಮಾಡ್ಕೊಳ್ಳಿ ಅದಕ್ಕೆ ಆಪ್ಸಲ್ಯೂಟ್ ನಿಜ ಪ್ರಾಣಿಗಳಿಗಾಗಿ ಪ್ರಾಣಿಗಳು ಹೋರಾಟ ಮಾಡ್ಕೊಳ್ಳಿ ದಲಿತರಿಗಾಗಿ ದಲಿತರು ಹೋರಾಟ ಮಾಡ್ಕೊಳ್ಳಿ ಅಲ್ಲಿಗೆ ಪ್ಯಾಲೆಸ್ಟೇನಿಯನ್ರಿಗಾಗಿ ನೀವು ಹೋರಾಟ ಮಾಡಬಾರ್ದು ಅಂಡರ್ಸ್ಟ್ಯಾಂಡ್ ಅವ್ರ ಪರವಾಗಿ ನೀವು ಮಾತಾಡಬಾರ್ದು ಅಂತ ಅರ್ಥ ಆಯಿತಾ ನಾವು ಹೇಳಿದ್ದು ಯಾವತ್ತೋ ಯಾವುದೋ ಕಾಲದಲ್ಲಿ ಯಾವುದೋ ಸನ್ನಿವೇಶಕ್ಕೆ ಯಾವುದೋ ಪರಿಸರದಲ್ಲಿ ಬರಲಲ್ಲಿ ಬರೆದಂಥದ್ದೇ ಫೈನಲ್ ಅಲ್ಲ ನನಗೆ ಸಂವಿಧಾನ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅಮೆಂಡ್ಮೆಂಟ್ಗೆ ಅವಕಾಶ ಇದೆ ಅದು ಅಂಬೇಡ್ಕರ್ಗೆ ಅನಿಸುತ್ತೆ ಇಪ್ಪತ್ತೊಂದು ವರ್ಷದವರು ಓಟ್ ಹಾಕಲಿ ಅಂತ ರಾಜೀವ್ ಗಾಂಧಿ ಟೈಮ್ಗೆಲ್ಲ ಹದಿನೆಂಟು ವರ್ಷದಿಂದಾನೇ ಓಟ್ ಹಾಕಲಿ ಅನಿಸ್ತು ತಿದ್ದಿದ್ರು ಅದನ್ನು ಬದಲಾವಣೆ ಆ ಬದಲಾವಣೆ ಶಿಕ್ಷಣದಲ್ಲಿರಬೇಕು ವೈದ್ಯಕೀಯದಲ್ಲಿರಬೇಕು ಧರ್ಮದಲ್ಲಿರಬೇಕು ಚಿಂತನೆಯಲ್ಲಿರಬೇಕು ಅಪ್ಡೇಟ್ ಆಗಬೇಕು ಅಂಡರ್ಸ್ಟ್ಯಾಂಡ್ ಅಪ್ಡೇಟ್ ಆಗಬೇಕು ಆನ್ಸರ್ ಯಾವ ಬೇಕು ಅಶ್ರಫ್ ಮುಸ್ಲಿಂ ಮತ್ತೆ ದಲಿತ ಮುಸ್ಲಿಂ ಯಾವ ಮಸೀದಿಯಲ್ಲಿ ಬೋರ್ಡ್ ಹಾಕಿದ್ದಾರೆ ಅಶ್ರಫ್ ಮುಸ್ಲಿಂ ದಲಿತ ಮುಸ್ಲಿಂ ಅಲೌಡ್ ಇಲ್ಲ ಇಲ್ಲಿ ಒಂದು ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಕೊಡಿ ಸೆಕೆಂಡು ಕಾಮನ್ಸ್ವೆಲ್ತ್ ಕೊಡ್ ಬಗ್ಗೆ ಹೇಳದೆ ಆದ್ರು ಮಸೀದಿಗಳಲ್ಲಿ ಗಂಡಸ್ರಿಗೆ ವಿರೋಧ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಹೆಂಗಸರಿಗೆ ಪ್ರವೇಶ ಕೊಡುತ್ತಾ ಆ ಪ್ರಶ್ನೆ ನಮಗೆ ಬೇಕಾಗಿ ಮುಸ್ಲಿಂ ನೀವು ಕೇಳೋ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಸೀದಿ ಬಗ್ಗೆ ಹೇಳಿದ್ದೀನಿ ನಾನು ಅಶ್ರಫ್ ಮುಸ್ಲಿಂ ಮತ್ತೆ ಪಶ್ಮಣ್ಣ ಮುಸ್ಲಿಂ ಬಗ್ಗೆ ಮಸೀದಿಗಳಲ್ಲಿ ಅನ್ಯಾಯ ಮಾಡ್ತಾರೆ ಅಂತ ಹೇಳಿಲ್ಲ ನಾನೇ ನ್ಯಾಯ ಮಾಡ್ತಾರೆ ನಾನೇನ್ ಹೇಳಿದ್ದೀನಿ ಅಂದ್ರೆ ಇವತ್ತು ರಾಜಕೀಯವಾಗಿ ಅಶ್ರಫ್ ಮುಸ್ಲಿಂ ಓವರ್ ರೆಪ್ರೆಸೆಂಟೆಡ್ ಆರ್ಥಿಕವಾಗಿ ಅಶ್ರಫ್ ಮುಸ್ಲಿಂ ಓವರ್ ರೆಪ್ರೆಸೆಂಟೇಟಿವ್ ಮತ್ತೆ ಯಾರ ಮೇಲೆ ಜಾಸ್ತಿ ಒಂದು ರೀತಿ ಈ ಆಂಟಿ ಮುಸ್ಲಿಂ ಅಥವಾ ಹಿಂದುತ್ವದ ಅಥವಾ ಕೌಲಿಂಚಿಂಗ್ ಆಗತ್ತೆ ಅದು ಒಂದು ರೀತಿ ಪಶ್ಮಂಡ ಎಂಬತ್ತೈದು ಪರ್ಸೆಂಟ್ ದಲಿತ ಮುಸ್ಲಿಮು ಈ ದಲಿತು ಮತ್ತೆ ಬಹುಜನ ಓಬಿಸಿ ಮುಸ್ಲಿಂಗಳು ಎಲ್ಲಿದ್ದಾರೆ ನೀವು ಅದನ್ನ ನೀವು ಅದನ್ನು ನೋಡ್ಕೋಬೇಕೇಳಸ್ಲಿಮ್ ಅದು ಹೇಳಿ ಅಮೆರಿಕದಲ್ಲಿ ಮೊಹಮ್ಮದ್ ನಾವ್ ಏನ್ ಗೊತ್ತಾ ಹಿಂದೂ ಮುಸ್ಲಿಂ ಮೀರಿ ಸಮಾನತಾವಾದಿಗಳಾಗಬೇಕು ಹಿಂದೂ ಆಗಿ ಮುಸಲ್ಮಾನ್ ಆಗಿ ಯಾವ ಯಾವ್ದು ಅಶ್ರಫ್ ಮುಸ್ಲಿಮು ದಲಿತ ಮುಸ್ಲಿಮ್ ಹೇಳ್ತೀರಾ ನೋಡಿ ಕೆಳಿಯಾ ಒಂದ್ ಹೇಳ್ತೀನಿ ಹಿಂದೂ ಧರ್ಮದಲ್ಲೂ ಕೂಡ ಅಸಮಾನತೆ ಅನ್ನೋದು ಇದೆ ಮೊಹಮ್ಮದ್ ಗೆಳೆಯ ಕೌಂಟರ್ ಕೊಡ್ತಾನೆ ಇದೆ ನಾನು ಹೆಂಗ್ ಹೇಳ್ಬೋದು ಇವಾಗ ಒಂದ್ ಹೇಳ್ತೀನಿ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಯೋಚನೆಗಳಲ್ಲಿ ನಾವೆಲ್ಲರೂ ಸಮಾನತವಾದಿಗಳು ಆಗಬೇಕು ನ್ಯಾಯಪರವಾಗಿ ಆಗಿರ್ಬೇಕು ಕರೆಕ್ಟ್ ಎಕ್ಸಾಕ್ಟ್ಲಿ ಮುಸಲ್ಮಾನರಲ್ಲೂ ಕೂಡ ಒಂದು ಶ್ರೇಣಿಕೃತ ಅಸಮಾನತೆ ಈ ವೈದಿಕ ಪರಂಪರೆ ಮತ್ತೆ ಈ ಬ್ರಾಹ್ಮಣ್ಯದ ಪರಂಪರೆಯ ನಾಡಿನಲ್ಲಿ ಇಸ್ಲಾಂ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆಲ್ಸೋ ಹ್ಯಾಸ್ ಕ್ಯಾಸ್ಟ್ ಆಸ್ ಅ ಫ್ಯಾಕ್ಟರ್ ಇರಾನ್ನಲ್ಲಿಲ್ಲ ಪಾಕಿಸ್ತಾನಲ್ಲಿ ಇವತ್ತಿಗೂ ಅದು ಥಿಯೋಕ್ರಾಟಿಕ್ ದೇಶ ಅಂತ ನಮಗೆ ಗೊತ್ತಿದೆ ಅಲ್ಲೂ ಕೂಡ ಇವತ್ತು ಡಾಮಿನೆಂಟ್ ಸುನ್ನಿ ಇರೋದ್ರಿಂದ ಶಿಯಾಗಳಿಗೆ ಮತ್ತು ಅಹಮದೀಸ್ಗಳಿಗೆ ಹಜಾರಗಳಿಗೆ ಎಷ್ಟೋ ರೀತಿ ತಾರತಮ್ಯ ನಡೀತಾ ಇದೆ ಅದರ ಜೊತೆ ಬೇರೆ ಬೇರೆ ತಾರತಮ್ಯ ಅಲ್ಲ ಸರ್ ನಡೀತಾ ಅದರಲ್ಲೂ ಅನೇಕ ಸಮಸ್ಯೆಗಳಿದೆ

ಕ್ರಿಶ್ಚ್ಯಾನಿಟಿ ವೆಸ್ಟರ್ನ್ ಯೂರೋಪ್ ಹೋಗೋಕ್ಕಿಂತ ಮುಂಚೆ ಒಂದು ಎರಡು ಸಾವಿರ ವರ್ಷದಿಂದ ಇಂಡಿಯಾಗೆ ಬಂದಿದೆ ಖಾಸಿಮು ಘಜ್ನಿ ಗೋ ಇವರೆಲ್ಲ ಬರೋದಕ್ಕಿಂತ ಮುಂಚೆ ಅರಬ್ ಟ್ರೇಡರ್ಸ್ ಮುಖಾಂತರ ಪ್ರೀ ಇಸ್ಲಾಮಿಕ್ ಆ್ಯಂಡ್ ಪೋಸ್ಟ್ ಇಸ್ಲಾಮಿಕ್ ಈ ಕಡೆ ಮಲ್ಲಬಾರ್ ಕೋಸ್ಟಿಗೆ ಬಂದಿದೆ ಸೊ ಏನಿದ್ರು ಈ ಮೂರು ಇಂಪೋರ್ಟೆಡ್ ರಿಲಿಜನ್ಸು ಅದರಲ್ಲೂ ಕೂಡ ಎಷ್ಟೋ ಸಾಮಾಜಿಕವಾಗಿ ಬ್ರಾಹ್ಮಣ್ಯನೂ ಕೂಡ ಇನ್ಫ್ಲೂಯನ್ಸ್ ಆಗಿದೆ ಒಬ್ಬರೊಬ್ಬರು ಕಲ್ತಿದ್ದಾರೆ ನೀವು ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಹಿಂದೂ ಹಿಂದೂ ಅಂತ ಹೇಳ್ಕೊಳ್ಳೋರು ಸೂಫಿ ದರ್ಗಾಗಳಿಗೆ ಹೋಗ್ತಾರೆ ಆದರೆ ಏನು ವ್ಯತ್ಯಾಸ ಅಂದರೆ ಸೂಫಿ ದರ್ಗಕ್ಕೆ ಹೋದ್ರು ಯಾರು ಕೂಡ ಅದು ಹಿಂದೂ ಧರ್ಮ ಅನ್ನಲ್ಲ ನಮ್ಮ ಬುಡಕಟ್ಟ ಸಂಸ್ಕೃತಿನ ಬುಡಕ ನಮ್ಮ ಹಿಂದೂ ಅಂದ್ಬಿಟ್ಟು ಹೈಜಾಕ್ ಮಾಡ್ತಾರೆ ಅವ್ರು ಬಡವರಲ್ಲ ಅವ್ರು ಫೈಟ್ ಮಾಡಲ್ವಲ್ಲ ಅವರು ಶೋಷಣೆ ಅವರು ಅವರ ಸಾಂಸ್ಕೃತಿಕ ಪ್ರಪಂಚ ಭಾಳ ಶ್ರೀಮಂತವಾಗಿದೆಯಲ್ಲ ಅದನ್ನು ತೊಗೊಂಡ್ಬಿಡೋಣ ಅಂತ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದೇಶದ ಒಂದು ರೀತಿ ಇಸ್ಲಾಮು ಕೂಡ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಬ್ರಮನಿಸಮ್ ಇವತ್ತು ಕೂಡ ಒಬ್ಬ ಮುಸಲ್ಮಾನರ ಕೊಡುಗೆ ಒಂದು ಮಗಳಿಗೆ ಬೇಕಾದ್ರೆ ಪ್ರಬಲ ಜಾತಿಯ ಸೋಕಾಳ್ ಹಿಂದೂನ ಮದುವೆ ಆಗ ರೆಡಿ ಇರ್ತಾರೆ ದಲಿತರನ್ನ ಮದುವೆ ಮಾಡಿಸೋಕೆ ರೆಡಿ ಇರಲ್ಲ ಒಂದೇಷ ಒಂದ ಇಂಡಿಯಾದಲ್ಲಿ ಇಸ್ಲಾಮಿನ ತೊಂಬತ್ತೆರಡು ಸಬ್ಸೆಕ್ಟ್ಸ್ ಇದ್ದಾವೆ ತೊಂಬತ್ತೆರಡು ಸಬ್ಸೆಕ್ಟ್ಸ್ ಹಾಂ ಒಂದು ಸಬ್ಜೆಕ್ಟ್ಗೂ ಇನ್ನೊಂದು ಸಬ್ಜೆಕ್ಟ್ಸ್ಗೂ ಮಧ್ಯದಲ್ಲಿ ಮದುವೆಗಳನ್ನು ಹಿರಿಯರಾದಂಥವ್ರು ಮಾಡೋದಿಲ್ಲ ಹಾಂ ಒಬ್ಬ ನಿಮ್ಗೆ ಹೆಸರು ಹೇಳಿದ್ರೆ ಶಾಕ್ ಆಗಿಬಿಡುತ್ತೆ ಆ ಮನುಷ್ಯನ ಬಗ್ಗೆ ಮನುಷ್ಯನ ಹತ್ರ ನಾನು ಶಿಯಾ ಸುನ್ನಿ ಡಿವಿಷನ್ ಬಗ್ಗೆ ಮಾತಾಡ್ತೀನಿ ಅವ್ರಿಗೊಬ್ರು ಮಗಳಿದ್ದಾರೆ ಅವ್ರು ಹೇಳಿದ್ರು ನನ್ನ ಮಗಳು ಹಿಂದೂ ಜೊತೆ ಮದುವೆ ಮಾಡಿಕೊಂಡ್ರು ಪರವಾಗಿಲ್ಲ ಶಿಯಾಗೆ ಯಾವತ್ತೂ ಕೊಟ್ಟು ನಾನು ಮದುವೆ ಮಾಡೋದಿಲ್ಲ ದಟ್ ವಾಸ್ ಇಸ್ ಥಾಟ್ ಆ ಭೇದ ಭಾವದ ಬಗ್ಗೆ ಚೇತನ್ ಹೇಳಿದ್ದು ಚೇತನ್ ಅಶ್ರಫ್ ಮುಸ್ಲಿಮ್ ಅತಿ ದಲಿತ್ ಮುಸ್ಲಿಂ ಶಿಯಾ ಸುನಿ ಬಗ್ಗೆ ಹೇಳಿಲ್ಲ ನಮಸ್ಕಾರ ಚೇತನ್ ಅವರೇ ಸಂತೋಷ್ ರೆಡ್ಡಿ ಅಂತ ನಾನು ಬಿಜೆಪಿ ಕಾರ್ಯಕರ್ತ ನಮಸ್ಕಾರ ಸರ್ ಮೊದಲೇದಾಗಿ ನನ್ನ ಪ್ರಶ್ನೆ ತಾವು ಕರ್ನಾಟಕಕ್ಕೆ ಬಂದು ಹದಿನೇಳು ವರ್ಷ ಆಯಿತು ಅಂತ ಹೇಳಿದ್ರಿ ಇನ್ನೂ ನೀವು ಭಾರತೀಯ ಪರ್ವತವನ್ನು ಪಡೆದುಕೊಂಡಿಲ್ಲ ಮೊದಲನೇದಾಗಿ ತಮ್ಮ ಮನಸ್ಸಲ್ಲಿ ಹಿಂದುತ್ವ ಮತ್ತು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಳ ವಿರೋಧ ಮಾಡ್ತೀರಿ ನೀವು ಅದರಲ್ಲೂ ಹಿಂದೂ ಧರ್ಮದಾಗ ಭಾಳ ವಿರೋಧ ಒಂದು ಟೀಕೆಗಳನ್ನು ಮಾಡ್ತಾಯಿರ್ತೀರ ಕನ್ನಡ ಚಿತ್ರರಂಗದಲ್ಲಿ ತಾವು ಯಶಸ್ವಿ ಕಾಣಲಿಲ್ಲ ತಾವು ಅಂದ್ಕೊಂಡಷ್ಟು ಈಗ ತಾವು ಹದಿನೇಳು ವರ್ಷ ಆಯಿತು ಬಂದು ಕರ್ನಾಟಕಕ್ಕೆ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಸಮಾನತೆ ಸಮಾನತೆ ಅಂತ ಹೇಳ್ತೀರಲ್ಲ ನೀವು ಕೋಟ್ಯಾಧೀಶರು ಇವತ್ತು ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಒಂದು ಕೋಟಿ ಅಧಿಕೋ ಕೋಟಿ ಹಣ ಇದೆಯಲ್ಲ ಅದನ್ನು ಬಡವರಿಗೆ ಕೊಟ್ಬಿಟ್ಟು ನೀವು ನೀವು ಸಾಮಾನ್ಯತೆ ಜೀವನ ಸಾಗ ಸಾಗಿಸ್ಬೋದಲ್ಲ ಸಂತೋಷ ಅಲ್ಲ ನಿಮ್ಮ ಹೆಸರು ಹೌದು ಸರ್ ಸಂತೋಷ್ ಕೇಳಿಯಾ ನನ್ನ ಯೋಚನೆ ನಾನು ಹೌದು ನಾನು ಬೈ ಬರ್ತ್ ಆ್ಯಂಡ್ ಬೈ ಚಾನ್ಸ್ ನಾನು ಒಂದು ರೀತಿ ಪ್ರಬಲ ಆರ್ಥಿಕ ಪ್ರಬಲ ಕ ಫ್ಯಾಮಿಲಿಯಿಂದ ಬರ್ತೀನಿ ಅದರಿಂದ ನಾನು ಭಾಳ ಫಲಾನುಭವಿ ಇತ್ತು ಅದರಿಂದ ಎಷ್ಟೋ ರೀತಿ ಬೆನಿಫಿಟ್ಸ್ ಶಿಕ್ಷಣ ಸಿಕ್ಕಿದೆ ನನಗೆ ಸ್ವತಂತ್ರ ಸಿಕ್ಕಿದೆ ನನಗೊಂದು ಸ್ವಂತ ಮನೆ ಇದೆ ನನಗೊಂದು ಕಾರಿದೆ ಎಲ್ಲ ರೀತಿ ಬೆನಿಫಿಟ್ಸ್ ಇದೆ ನನ್ನ ಆಲೋಚನೆ ಏನಿದೆ ಅಂದರೆ ನನ್ನ ಲೈಫ್ನಲ್ಲಿ ನನ್ನ ಎಲ್ಲ ದುಡ್ಡನ್ನು ದಾನ ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ ಆದರೆ ನಾನು ಒಬ್ಬನೇ ದಾನ ಮಾಡೋದರಿಂದ ನಮಗೆ ಸ್ಟ್ರಕ್ಚರ್ ರಚನಾತ್ಮಕ ಬದಲಾವಣೆ ಆಗೋಲ್ಲ ನಾನು ಒಂದು ವ್ಯಕ್ತಿಗೆ ಸಹಾಯ ಮಾಡ್ಬೋದು ಅದನ್ನು ಮಾಡ್ತಾಯಿದ್ರೆ ಅದು ಇನ್ನೂ ಮಾಡಬೇಕು ಅದು ಜೀವಪುರ ಮಾಡ್ತೀವಿ ಬಟ್ ನಾವು ಯೋಚನೆ ಮಾಡಬೇಕಾಗಿರೋ ನನ್ನ ಇಷ್ಟೊಂದು ಸವಲತ್ತು ಪಡೆದಿದ್ದೀನಲ್ಲ ಎಷ್ಟು ಮಟ್ಟಿಗೆ ರಚನಾತ್ಮಕ ಬದಲಾವಣೆ ಮಾಡ್ಬೋದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ಬೋದು ಅಂದರೆ ನಾನು ದಾನ ಮಾಡಿದ ತಕ್ಷಣ ಒಳ್ಳೇದಾಗಲ್ಲ ನಾನು ದಾನೂ ಮಾಡ್ತೀನಿ ಅಲ್ಲ ನನಗೆ ಹತ್ರ ಭೂಮಿನೂ ಇದೆ ನನ್ನ ವಾದದಲ್ಲಿ ಯಾವುದಾದ್ರೂ ನಮಗೆ ಭೂ ಸುಧಾರಣೆ ಯೋಜನೆ ಬಂದರೆ ನಾನೇ ಮೊದಲನೇ ನಮ್ಮ ಭೂಮಿನ ನಮ್ಮ ಭೂ ರಹಿತರಿಗೆ ಮೊದಲೇ ಒಂದು ಭಾಗದಲ್ಲಿ ನಾನು ಕೊಟ್ಟೆ ಕೊಡ್ತೀನಿ ನಂದು ಏನು ಬರುತ್ತೋ ಪಾಲು ಅದನ್ನೆಲ್ಲ ಸಹ ನಾನು ನುಡಿದಂತೆ ನಡಿಬೇಕು ನಾನು ಬೇರೆಯವರಿಂದ ನಿರೀಕ್ಷೆ ಮಾಡಿದ್ರೆ ನಾನು ಜಾಸ್ತಿ ಮಾಡೋ ಯೋಚನೆ ಇರಬೇಕು ಜಾಸ್ತಿ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ವಾದ ಸೊ ನನಗೆ ನೀವು ಹೇಳೋದೆಲ್ಲ ಸರಿ ಇದೆ ನಾನು ಕೂಡ ನನಗೆಲ್ಲ ಕೊಡ್ತೀನಿ ಸೋಷಿಯಲ್ ವರ್ಕು ಮಾಡ್ತಾ ಇದ್ದೀವಿ ಜಾಗೃತಿನೂ ಮೂಡಿಸ್ತಾ ಇದ್ದೀವಿ ಹೋರಾಟನೂ ಮಾಡ್ತಾ ಇದ್ದೀವಿ ಸಿಸ್ಟಮ್ ವಿರುದ್ಧ ನಾವು ಬಿ ಜೆ ಪಿ ವಿರುದ್ಧ ಅಷ್ಟೇ ಅಲ್ಲ ಸಿಸ್ಟಮ್ ವಿರುದ್ಧ ನಾವಿದ್ದೀವಿ ಮತ್ತು ಬಸವ ಬುದ್ಧ ಅಂಬೇಡ್ಕರ್ ಮತ್ತು ದಲಿತ ಒಂದು ಪದ ಬಳಕೆ ಮಾಡಿಕೊಂಡು ತಮ್ಮ ಪ್ರಚಾರಕ್ಕೋಸ್ಕರ ಈ ಥರ ಕಾಂಟ್ರವರ್ಸಿ ಮಾಡಿಕೊಂಡು ಸಮಾಜ ಸಮಾಜವನ್ನು ಅದರಲ್ಲೂ ಹಿಂದೂ ಧರ್ಮವನ್ನು ಹೊಡೆಯತಕ್ಕಂಥ ಕೆಲಸವನ್ನು ತಾವು ಮಾಡ್ತಾಯಿದ್ದೀರ ನಿರಂತರವಾಗಿ ನಾವು ನೋಡಿ ಗೆಳೆಯ ನಾವು ಈ ಭೇದ ಭಾವನೆಯ ಸಮಾಜನ ಪ್ರಶ್ನೆ ಮಾಡ್ತೇವೆ ನಾವು ಹಿಂದೂ ವಿರುದ್ಧ ಅಲ್ಲ ಇಸ್ಲಾಂ ವಿರುದ್ಧ ಅಲ್ಲ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ವಿರುದ್ಧ ಅಲ್ಲ ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ ಇವೆಲ್ಲ ನಮ್ಮ ದೇಶದ ಧರ್ಮಗಳೇ ಇವೆಲ್ಲ ಯಾರು ಪಾಸ್ತಾರೋ ಅವರು ಆರ್ಟಿಕಲ್ ಟ್ವೆಂಟಿ ಫೈವ್ನಲ್ಲಿ ರೈಟ್ ಇದೆ ರೈಟ್ ಟು ರಿಲಿಜನ್ ಪ್ರೊಫೆಸ್ ಮಾಡೋಕ್ಕೆ ಮಾಡಲಿ ಆದರೆ ನಮಗೆ ಒಂದು ಸಮಾನತೆಯನ್ನಾಡಬೇಕು ಅದು ಕುವೆಂಪುನು ಹೇಳ್ತಾರೆ ಸರ್ಬಿಗರು ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ ಅದು ಎಲ್ಲರೂ ಸಹ ಹೇಳ್ತಾರೆ ಅದನ್ನು ಕಟ್ಟಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೊರತು ನಾವು ಏನು ಒಂದು ರೀತಿ ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ ಮತ್ತು ನನ್ನ ಪ್ರಚಾರ ಪ್ರಶ್ನೆ ಅಲ್ಲ ನಮ್ಮ ಸಿದ್ಧಾಂತ ನಾವು ಹೇಳ್ತೀವಿ ಎಲ್ಲೋ ಒಂದು ಕಡೆ ಜನ ಅದನ್ನು ಕೇಳಿಲ್ಲದೆ ಇರ್ಬೋದು ಅಥವಾ ಮೀಡಿಯಾಗೆಲ್ಲೋ ಒಂದು ಅದು ಒಂಥರ ಇದು ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಬರ್ತಾರೆ ಅವರು ಮನೆ ಮುಂದೆ ನಿಂತ್ಕೊಂಡ್ರೆ ನಾನು ಅದನ್ನು ಹೇಳ್ತೀನಿ ನನಗೆ ಚಾನ್ಸ್ ಸಿಗುತ್ತೆ ನಾವೇನು ಪ್ರಚಾರಕ್ಕೋಸ್ಕರ ಅಂತಲ್ಲ ಕೆಲಸ ಮಾಡಬೇಕು ಇದು ನಮ್ಮ ಅಧ್ಯಯನ ತಕ್ಕಂತೆ ನಮ್ಮ ಓದು ತಕ್ಕಂತೆ ಇದು ನಮಗೆ ಸತ್ಯ ಅಂತ ಅನಿಸಿದೆ ಇದು ಸಮಾನತೆ ನ್ಯಾಯ ವೈಜ್ಞಾನಿಕತೆಗಿಂತ ಉತ್ತಮ ಸತ್ಯ ನಿಮ್ಮ ಹತ್ರ ಇದ್ದರೆ ನೀವು ಕೊಡಿ ನಾವು ಅದನ್ನು ರೆಡಿ ಇದ್ದೀವಿ ಬಟ್ ಇದೇ ಸತ್ಯ ಅಂತ ಸರ್ ಅನಿಲ್ ಕುಮಾರ್ ಎಚ್ ಜಿ ಅಂತ ನಾನು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ ಸರ್ ನನ್ನ ಪ್ರಶ್ನೆ ಏನಂದರೆ ಶಿಲಾಯುಗದ ಕಾಲದಲ್ಲಿ ಮನುಷ್ಯ ಅಲೆಮಾರಿಯಾಗಿದ್ದ ಎಲ್ಲಿ ನೀರು ಸಿಗುತ್ತೋ ನೀರು ಎಲ್ಲಿ ಚೆನ್ನಾಗಿ ಸಿಗುತ್ತೋ ಬೇಟೆ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆಲ್ಲ ಅಲಾಡ್ತಾ ಇದ್ದ ಸೊ ನನ್ನ ನನ್ನ ದೃಷ್ಟಿಯಲ್ಲಿ ನಾನು ಹೇಳ್ತೀನಿ ಸೊ ಇಲ್ಲಿ ಯಾರು ಮೂಲ ನಿವಾಸಿಗಳಿಲ್ಲ ನಿಮ್ಮ ಪ್ರಕಾರ ಯಾರೋ ಮೂಲ ನಿವಾಸಿಗಳು ಹೇಳಿದಾರಲ್ಲ ನಾನು ಇನ್ನೂ ಹಿಂದಕ್ಕೆ ಹೋಗಿ ಶಿಲಾಯುಗ ಶಿಲಾಯುಗದ ಕಾಲನ ಎಲ್ಲ ಪ್ರಪಂಚ ಎಲ್ಲ ಒಪ್ಕೊಂಡಿದೆ ಸೊ ಆಗ ಮನುಷ್ಯ ಎಲ್ಲಾಂದರೆ ಅಲ್ಲಿ ಓಡಾಡ್ತಾ ಇದ್ದ ಒಂದೇ ಕಡೆ ನೆಲೆ ನಿಂತಿರಲಿಲ್ಲ ಸೊ ಇಲ್ಲಿ ಯಾರೂ ಮೂಲ ನಿವಾಸಿಗಳೇ ಇಲ್ಲ ಅಂತ ನಾನು ಹೇಳ್ತೀನಿ ಅದು ಒಂದೇದು ಸೊ ಎರಡನೇದು ಏನಂದರೆ ನಾನು ಈಗ ನಿಮ್ಮ ಪ್ರಕಾರ ಇವಾಗ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಭಾರತೀಯರು ಎಲ್ಲ ಸಂದರ್ಭಗಳಲ್ಲೂ ಒಪ್ಕೊಂಡಿದ್ದೀವಿ ಎಲ್ಲ ವಿಚಾರಗಳಲ್ಲೂ ಒಪ್ಕೊಂಡಿದ್ದೀವಿ ಆರ್ಯ ದ್ರಾವಿಡ ಸಿದ್ದ ಸಿದ್ಧಾಂತಕ್ಕೆ ಬಂದರೆ ಅವ್ರನ್ನ ಒಪ್ಕೊಳ್ಳಲ್ಲ ನಾವು ಅವ್ರನ್ನ ಏನು ಹೇಳ್ತಾರೋ ಅದನ್ನ ಕಡೆ ನೋಡ್ತೀವಿ ಅಥವಾ ಬೇರೆ ವಿಚಾರಕ್ಕೆ ಬಂದಾಗ ಬಿ ಆರ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೋ ಅದನ್ನೊಪ್ಕೊಳ್ತೀವಿ ಆ ಥರ ಅಲ್ಲ ಪೂರ್ತಿಯಾಗಿ ಅಂಬೇಡ್ಕರ್ ಅವ್ರನ್ನ ನಾವು ಭಾರತೀಯರೆಲ್ಲ ಒಪ್ಕೊಂಡಿದ್ದೀವಿ ಸೊ ನೀವು ಬೇಕಾದಾಗ ಮಾತ್ರ ಅಂಬೇಡ್ಕರ್ ಅವ್ರನ್ನ ಬಳಸ್ಕೊಂಡು ಸೊ ಅವ್ರ ಎಲ್ಲ ಸಿದ್ಧಾಂತಗಳ್ನೂ ಒಪ್ಕೊಂಡಿರೇ ಇರೋದು ಸ್ವಾರ್ಥ ಅನ್ಸಲ್ವಾ ನಿಮ್ಮ ಪ್ರಕಾರ ಓಕೆ ನೀವು ಎರಡು ಪ್ರಶ್ನೆ ಕೇಳಿದ್ದೀರಾ ಒಂದು ಹೇಳ್ತೀನಿ ನಮ್ಮ ಓದತಕ್ಕಂತೆ ಅರ್ಲಿ ಇಂಡಿಯನ್ಸ್ನಲ್ಲಿ ಟೋನಿ ಜೋಸೆಫ್ ಹೇಳ್ತಾರೆ ಅನೇಕ ಮೈಗ್ರೇಷನ್ಸ್ಗಳಾಗಿದೆ ನೀವು ಯಾವ ಯುಗ ಹೇಳಿದರೋ ಅದು ವೈಜ್ಞಾನಿಕವಾಗಿ ನಾವು ಕಂಡು ಬರಲ್ಲ ಆದರೆ ನೀವು ಟೈಮ್ ಪೀರಿಯಡ್ ಹೇಳಿದ್ರೆ ನಮಗೆ ಅನೇಕ ಮೈಗ್ರೇಷನ್ಸ್ಗಳಾಗಿದೆ ಇಂಡಿಯಾಕ್ಕೆ ಈ ಭಾರತಕ್ಕೆ ಈ ಭಾಗಕ್ಕೆ ಮೊದಲನೇ ಮೈಗ್ರೇಷನ್ ಅನ್ನೋದು ಎಪ್ಪತ್ತೈದು ಸಾವಿರ ವರ್ಷದ ಹಿಂದೆ ಆಫ್ರಿಕಾಯಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ಅವರು ನಮ್ಮ ಮೂಲ ನಿವಾಸಿಗಳು ಅದರ ನಂತರನೂ ಸಹ ಮೈಗ್ರೇಷನ್ಗಳಾಗಿದೆ ಆದರೆ ಕಾಂಟ್ರವರ್ಷಿಯಲ್ ಮೈಗ್ರೇಷನ್ ಅನ್ನೋದು ಯಾವುದಾದ್ರು ಇದ್ದರೆ ಅದು ಆರ್ಯನ್ ಮೈಗ್ರೇಷನ್ ಇರಾನಿಂದ ಇರಾನಿಂದ ಬಂದು ವಲಸಿಗರಾಗಿ ಫೈರ್ ವರ್ಷಿಪರಾಗಿ ಅವರು ವೇದಗಳು ತರ್ತಾರೆ ಅವರು ಸಂಸ್ಕೃತ ತರ್ತಾರೆ ಅವರು ಚತುರ್ವಣ ತರ್ತಾರೆ ಅವರು ಈ ಭಾಗದಲ್ಲಿರೋ ದ್ರಾವಿಡರ ಮೇಲೆ ಅದನ್ನು ಬಿತ್ತ ತರೋ ಹೇಳ್ತರೋ ಸ್ಪ್ರೆಡ್ ಮಾಡ್ತಾರೆ ಅದು ಇವತ್ತಿನ ದಿನ ಅದು ಬಹಳ ಒಂದು ರೀತಿ ಎವಿಡೆನ್ಸ್ ಪೂರಕವಾಗಿ ಅನೇಕರು ಅದನ್ನು ದಾಖಲೆ ತಗೊಂಡು ಅದನ್ನು ಹೇಳಿದ್ದಾರೆ ನಮಗೆ ಅದು ಸತ್ಯ ಕಂಡಿದೆ ಅದು ಎವಿಡೆನ್ಸ್ ಇದೆ ಫಿಲಾಜಿಕಲ್ ಲಿಂಗ್ವಿಸ್ಟಿಕ್ ಎಡನ್ಸ್ ಅಂಬೇಡ್ಕರ್ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಹೇಳಿದ್ದಾರೆ ಸುಳ್ಳು ಓಕೆ ಆರ್ಯ ಅನ್ನೋ ಪದದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅವರು ಬಂದಿದೆ ಅದು ವೇದದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಧ್ಯಯನ ಮಾಡಿದ್ದಾರೆ ಬಹಳ ಕೂಲಂಕುಷವಾಗಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಆರ್ಯ ದ್ರಾವಿಡ ಸಿದ್ಧಾಂತ ಸುಳ್ಳು ಅಂತ ಹಾಗಾದ್ರೆ ನೀವು ಅದನ್ನೊಪ್ಪಲ್ಲ ಅಲ್ವಾ ನಿಮ್ಮ ಹೆಸರು ಹೇಳಿ ಸ್ನೇಹಿತ ಅನಿಲ್ ಕುಮಾರ್ ಅನಿಲ್ ಇವಾಗ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ಭಾರತೀಯ ಅಷ್ಟೇ ಅದೇ ಪೋಷ ಅತ್ಯುತ್ತಮ ಮನುಷ್ಯ ಅಂತ ನಾವು ಹೇಳೋರು ಆದರೆ ಆದರೆ ಅವರ ಹೇಳಿದ ಪ್ರತಿ ವಿಚಾರನೂ ನಾವು ಕುರುಡತನದಿಂದ ನಾವು ಒಪ್ಪಬೇಕು ಅಂತ ಒಪ್ಪಿಲ್ಲ ಬಾಬಾ ಸಾಹೇಬ್ರ ಏನು ಹೇಳ್ತಾರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಾನು ಇವಾಗ ಕನ್ನಡದ ಪರ ಮತ್ತೆ ನಮ್ಮ ಭಾಷೆಯ ಫೆಡರಸ್ ಸ್ಟ್ರಕ್ಚರ್ ಮತ್ತೆ ಭಾಷೆಯ ಹೋರಾಟದ ಪರವಾಗಿ ನಮ್ಮ ಉಪಭಾಷೆ ತುಳು ಆಗಿರ್ಬೋದು ಕೊಡವ ಆಗಿರ್ಬೋದು ಬೇರೆ ಬೇರೆ ಭಾಷೆಗಳು ಆದಿವಾಸಿ ಅಲೆಮಾರೆ ಭಾಷೆಗಳ ಪರವಾಗಿ ಹೋರಾಟಗಳು ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾಷೆಯ ವಿಚಾರದಲ್ಲಿ ನಮಗೆ ಒಂದು ಸ್ವಲ್ಪ ಸೈದ್ಧಾಂತಿಕ ವ್ಯತ್ಯಾಸಗಳಿದೆ ಅವರು ಎಲ್ಲೋ ಒಂದು ಅವರು ಇಂಗ್ಲೀಷ್ನಲ್ಲಿ ಬರೆಯೋರು ಅವರು ಒಂದ್ಸರಿ ಅವರು ಸಂಸ್ಕೃತದಲ್ಲೂ ಅವರು ಒಂದು ಇದನ್ನು ಹಾಕಿದರು ಅದು ಒಂದು ರೀತಿ ಮಾಡ್ಬೋದು ಅನ್ನೋ ರೀತಿ ಇತ್ತು ಅವರಿಗೆ ಒಂದೇಶಕ್ಕೆ ಒಂದೇ ಭಾಷೆ ಇರಬೇಕು ಅಂತ ಒಂದು ಹೆಸೆ ಬರ್ದಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಯಾವ ವಿಷಯದಲ್ಲಿ ಅಂಬೇಡ್ಕರ್ ಜೊತೆ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಆ ವಿಚಾರದಲ್ಲಿ ನಮಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಆದರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅನ್ನೋದು ಅವರು ಹೇಳಿರೋರು ಯಾರೇ ಹೇಳಿದ್ರು ಅವರು ಅದೇ ನಮ್ಮ ಮಾನದಂಡ ಆಗುತ್ತೆ ಓಕೆ ಆರ್ಯನ್ ಇನ್ವೇಷನ್ ಥಿಯರಿಯನ್ನ ತಪ್ಪು ತಳ್ಳಿ ಹಾಕಿದ್ದು ಅಂಬೇಡ್ಕರ್ ಅವ್ರು ಮಾಡಿ ತಪ್ಪು ಅಂತ ಹೇಳಿದ್ರು ತಪ್ಪು ಅಂತ ಹೇಳಿದಾಗ ಆ ಕಾಲಘಟ್ಟದಲ್ಲಿ ಸಾಕಷ್ಟು ಎವಿಡೆನ್ಸ್ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ಡಿ ಎನ್ ಎ ಮ್ಯಾಪಿಂಗ್ ಮಾಡಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಇಟ್ ಹಸ್ ನೆವರ್ ಹ್ಯಾಪಂಡ್ ಅಂತ ನೀವು ಅದನ್ನ ನೆಗೆಟ್ ಮಾಡ್ತೀರಿ ಓಕೆ ಡಿ ಎನ್ ಎ ಮ್ಯಾಪಿಂಗ್ ಮಾಡಿ ಡಿ ಎನ್ ಎ ಮ್ಯಾಪಿಂಗ್ ಮಾಡಿ ಸರ್ ನಮ್ಮ ಹೆಸರು ಹ ಓ ಒಂದೇ ನಿಮಿಷ ಬಂದೆ ಬಂದೆಂಟ್ಲ ನಿವಾಸಿ ಅನ್ನೋದೇ ಅಲ್ಲ ಅವ್ರ ಅದಕ್ಕೆ ಚೇತನ್ ಅವರು ಉತ್ತರ ಕೊಟ್ಟರು ಮೊದಲು ಆಫ್ರಿಕಾದಿಂದ ಬಂದಂಥವ್ರು ಇಲ್ಲಿ ದ್ರಾವಿಡರಾಗಿ ನೆಲೆಸಿದ್ರು ಅವ್ರು ಕರೆಕ್ಟ್ ಅವ್ರ ಮೂಲ ನಿವಾಸಿಗಳು ಆಮೇಲೆ ಬಂದಂಥವ್ರು ತಪ್ಪು ಅಂತ ತಪ್ಪು

ಅದಕ್ಕೆ ಯಾರು ಮೂಲ ನಿವಾಸಿಗಳೇ ಯಾರು ಮೂಲ ನಿವಾಸಿಗಳೇ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರು ಪ್ರಶ್ನೆ ಕೇಳ್ತಿರುವ ಅವರು ಪ್ರಶ್ನೆ ಕೇಳ್ತಿರುವಾಗ ಪ್ರಶ್ನೆ ಕೇಳ್ತಿರುವಾಗ ನನಗೂ ಅನ್ಸಿದ್ದು ಬೆಂಗಳೂರು ಅಲ್ಲ ಬೆಂಗಳೂರಿಗರ ಪಾಲಿಗೆ ನಾನು ಮೂಲ ನಿವಾಸಿ ಅಲ್ಲ ಬೆಂಗಳೂರಿಗರ ಪಾಲಿಗೆ ನಾನು ಮೂಲ ನಿವಾಸಿ ಅಲ್ಲ ಅಜಿತ್ ಅವರೇ ಯಾರು ಮೂಲ ನಿವಾಸಿಗಳಿಲ್ಲ ಅಂತ ನಾವು ಹೇಳಬಹುದು ಎಲ್ಲರೂ ಮೂಲ ನಿವಾಸಿಗಳಾಗಲ್ಲ ಯಾರು ಮೂಲ ನಿವಾಸಿಗಳು ಅಲ್ಲ ಅಂತ ನಾವು ಲಕ್ಷಾಂತರ ವರ್ಷದ ಹಿಂದೆ ಹೋದರೆ ಅದು ಒಂದು ರೀತಿ ಹೇಳ್ಬೋದು ಆದರೆ ಯಾರಾದರೂ ಮೂಲ ನಿವಾಸಿಗಳು ಇದ್ದರೆ ಇವತ್ತಿನ ದಿನ ಅದು ನಮ್ಮ ದ್ರಾವಿಡರು ಅದು ನಮ್ಮ ಬಹುಜನರು ಅದು ಒಂದು ರೀತಿ ಹೇಳಬೇಕು ಅನೇಷ್ 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 ಸರ್ ಸರ್ ಒಂದೇ ಒಂದೇ ಸರ್ ಎಸ್ ಸರ್ ಸರ್ ದಯವಿಟ್ಟು ದಯವಿಟ್ಟು ಕೂತ್ಕೊಂಡು ದಯವಿಟ್ಟು ಕೂತ್ಕೊಂಡು ಮಾತಾಡಿ ಇದು ಜಗಳ ಅಲ್ಲ ಇದು 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 ಜಗಳ ಅಲ್ಲ ಜಗಳ ಅಲ್ಲ ಇದು ಜಗಳ ಅಲ್ಲ ಇದು ಸರ್ ಒಂದೊಂದು ನಿಮಿಷ ಒಂದೇ ನಿಮಿಷ ಒಂದೇ ಸರ್ ಒಂದೇ 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 ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ಸರ್ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ನನಗೆ ಅವರವ್ರದ್ದು ವ್ಯಾಖ್ಯಾನ ಅಷ್ಟೇ ಅವರವ್ರದ್ದು ವ್ಯಾಖ್ಯಾನ ಸರ್ ಒಂದೇ ಒಂದು ನಿಮಿಷ ಒಂದೇ ನಿಮಿಷ ಸರ್ ಸರ್ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಅವರ ಪ್ರಕಾರ ಸರ್ ಸರ್ ಒಂದು ನಿಮಿಷ

ಈಗ ವಿಜ್ಞಾನದ ಪರವಾಗಿ ಡಿ ಎನ್ ಎ ಮ್ಯಾಪಿಂಗ್ ಆಗಿದ್ರೆ ವಿಜ್ಞಾನವನ್ನು ಒಪ್ಪಲ್ಲ ಯಾವುದನ್ನ ಒಪ್ಪ್ತೀರಾ ಎಲ್ಲಿಂದ ತಗೊಂಬರೋದು ಸಾವಿರ ಒಂದೇ ಸರ್ 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 ಸರಿ ಇದು ಇದು ಹೇಳುಕ್ಕೆ ಅಲ್ಲ ಅವ್ರ ನಂಬಿಕೆ ಅವ್ರದ್ದು ನಿಮ್ಮ ನಂಬಿಕೆ ನಿಮ್ಮದು ಹೇಳದು ಸರ್ ಒಂದೇ ಸರಿ ಸರ್ ಸರ್ ನನ್ನ ನನ್ಗ ಆ ಶಬ್ದಾನೆ ವಿಚಿತ್ರ ಅನ್ಸುತ್ತೆ ರೀ ಮೂಲ ನಿವಾಸಿ ಅಂತೆ ವಲಸಿಗರು ಆ ಶಬ್ದಾನೇ ವಿಚಿತ್ರ ಅನ್ಸುತ್ತೆ ನನಗೆ ನಾನು ಹೇಳಿಲ್ವಾ ಮೂಲ ಬೆಂಗಳೂರಿಗರ ಪಾಲಿಗೆ ನಾನೇ ಮೂಲ ನಿವಾಸಿ ಅಲ್ಲ ರೀ ನಾನೇ ಅವ್ರಿಗೆ ಬಂದಿದ್ದೀನಿ ಹಂಗೆ ನೋಡಿದ್ರೆ ಅವ್ರು ನೀವು ಸಿಟಿಜನ್ಶಿಪ್ ಲೆಕ್ಕ ಹಾಕಕ್ಕೆ ಹೋದ್ರೆ ಅವರು ಮೂಲ ನಿವಾಸಿ ಎಲ್ಲ ಯಾರು ಮೂಲ ನಿವಾಸಿ ಯಾರು ಮೂಲ ನಿವಾಸಿ ಅಂತ ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ವಲಸಿಗರಿದ್ದಾರೆ ಅವರು ಮೂಲ ನಿವಾಸಿಗಳಲ್ಲ ಬೆಂಗಳೂರಿನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಗೊಂದಲ ಇದೆ ಅಂತ ಇವಾಗ ಅದೇ ಕಂಟಿನ್ಯೂ ಆಗ್ತಿದೆ ದಟ್ ಫಸ್ಟ್ ಐ ರೈಸ್ ಅವರ ಎಲ್ಲ ಹೋರಾಟಗಳಿಗೆ ನನಗೆ ಗೌರವ ಇದೆ ಅವರ ಮಾತಲ್ಲಿ ಸ್ಪಷ್ಟತೆ ಇಲ್ಲ ಅಂತ ನಾನು ಹೇಳಿದೆ ಮತ್ತೆ ಅವರ ನಂಬಿಕೆಗಳನ್ನು ಅವ್ರ ಇದನ್ನು ಇನ್ನೊಬ್ಬರ ಮೇಲೆ ಹೇರತ್ತ ಎಲ್ಲ ವಾದಗಳು ಅಜಿತ್ ಅಜಿತ್ವರಿ ನೋಡಿ ನೀವೇನಾದ್ರೂ ಹೇಳಿದ್ರೆ ಎವಿಡೆನ್ಸ್ ಪ್ರಕಾರ ಹೇಳಿದ್ರೆ ಅದನ್ನ ತಗೊಳಕ್ ನಾನು ಖಂಡಿತ ರೆಡಿ ಇದೀನಿ ನಮ್ಮ ಯೋಚನೆ ಬದಲಾಯಿಸಕ್ಕೆ ನಾವು ಆ ವಿಚಾರದಲ್ಲಿ ನಾನು ಖಂಡಿತ ಎವಿಡೆನ್ಸ್ ಕೊಟ್ಟರೆ ತೊಗೊಳಕ್ ರೆಡಿ ಇದ್ದೀನಿ ನಿಮಗೂ ಅದೇ ಯೋಚನೆ ಇದ್ರೆ ನಮಗೆ ಬಹಳ ಒಳ್ಳೇದು ಆಮೇಲೆ ಅಜಿತ್ ಅವರೇ ನಾನು ಅಜಿತ್ ಅವರೇ ನಾನು ಯಾರು ಹೇಳ್ತಾ ಇಲ್ಲ ನಿಮಗೆ ಸರಿ ಅನ್ಸಿದ್ರೆ ತಗೊಳ್ಳಿ ಸರಿ ಅನ್ಸಲ್ಲ ಆದ್ರೆ ತಾವು ಒಂದು ಮೂಲ ನಿವಾಸ ಮತ್ತು ವಲಸೆ ಬಗ್ಗೆ ಮಾತಾಡ್ತಿದ್ದೀರಿ ಹಿಂದುತ್ವವನ್ನು ನಂಬದಂಥವ್ರು ಒಂದು ಮೂಲ ನಿವಾಸ ವಲಸೆ ಬಗ್ಗೆ ಮಾತಾಡ್ತಾರೆ ಇಬ್ಬರು ಅದನ್ನೇ ಮಾತಾಡೋದು ನೀವು ಹೇಳೋದು ಮೂರು ಸಾವಿರದ ಆರುನೂರು ವರ್ಷಗಳ ಹಿಂದೆ ಇರಾನ್ನಿಂದ ಆರ್ಯನ್ನರು ಸಂಸ್ಕೃತ ಮತ್ತು ವೇದಗಳನ್ನು ತಗೊಂಡು ಬಂದಿದ್ದರು ಅದು ಡಿಸ್ಟ್ರಕ್ಟಿಂಗ್ ವಲಸೆ ಅಂತ ಹೇಳ್ತೀರಿ ನೀವು ಹಿಂದುತ್ವ ಅಂತ ನಂಬಿಕೊಂಡವರು ಆರನೇ ಶತಮಾನದಲ್ಲಿ ಮೊಹಮ್ಮದ್ ಗಜ್ನಿ ಮಹಮ್ಮದ್ ಗೋರಿ ನಂತರದ ಹಲವು ದಾಳಿಕೋರರು ಬಂದರು ನಮ್ಮ ಮೇಲೆ ದಾಳಿ ಮಾಡಿದ್ರು ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದ್ರು ದೇವಸ್ಥಾನಗಳನ್ನು ಓಡಿದ್ರು ಅಂತ ಅವ್ರ ಪ್ರಕಾರ ನೀವು ತಪ್ಪು ನಿಮ್ಮ ಪ್ರಕಾರ ಅವ್ರ ತಪ್ಪು ಸತ್ಯ ಏನಂಗಿದ್ರೆ ವಿಚಾರದ ನಡುವೆ ಚರ್ಚೆ ಆಗಲಿ ಆಗ್ತಾ ಇದೆಯಲ್ಲ ಇಲ್ಲಿ ಆಗಬೇಕು ಆಗ್ತಾ ಇದೆಯಲ್ಲ ಪ್ರಜಾಪ್ರಭುತ್ವ ಬೆಳೆಯುತ್ತೆ ಇವಾಗ ನಾನು ಅಂಕಿಅಂಶಗಳು ಇಟ್ಕೊಂಡು ದಾಖಲೆಗಳು ಇಟ್ಕೊಂಡು ಓಕೆ ನಾನು ಹೇಳ್ತೀನಿ ನಾನು ಯುದ್ಧಗಳು ನಡೆದಿಲ್ಲ ಅಂತ ದಾಖಲೆ ಅಂಕಿಅಂಶಗಳ ವಿಷಯಕ್ಕೆ ಬರೋದಾದ್ರೆ ನಿಮ್ಗಿಂತ ಅವ್ರ ಹತ್ರ ಜಾಸ್ತಿ ಇದೆ ಒಡೆದು ಹೋಗಿರುವ ದೇವಸ್ಥಾನಗಳಿದೆ ಅವ್ರ ಹತ್ರ ಸುಟ್ಟು ಹೋಗಿರುವ ವಿಶ್ವವಿದ್ಯಾಲಯಗಳಿದೆ ಅವ್ರ ಹತ್ರ ಆಯಾ ಇವಾಗ್ರಫಿಗಳ ಬುದ್ಧ ವಿಹಾರಗಳು ಎಂಬತ್ನಾಲ್ಕು ಸಾವಿರ ಬುದ್ಧ ವಿಹಾರಗಳು ಸಹ ವೈದಿಕ ಪರಂಪರೆಯಲ್ಲೂ ಒಡೆದಾಕಿ ಅದನ್ನು ಬ್ರಾಹ್ಮಣ್ಯದ ಗುಡಿಗಳು ಮಾಡಿರೋದು ನಮಗೆ ದಾಖಲೆಗಳಿದೆ ನಾನು ಏನು ಹೇಳ್ತೀನಿ ಅಂದರೆ ಇತಿಹಾಸದಲ್ಲಿ ಭಾಳ ಸಂಘರ್ಷಣಗಳು ನಡೆದಿದೆ ಭಾಳ ವ್ಯಕ್ತಿಗಳು ನಾವು ಮಾಡಿದರೆ ಸಮಸ್ಯೆಗಳಿದೆ ಇದೆ ಆದರೆ ನಮಗೆ ಇವತ್ತಿನ ದಿನ ಇತಿಹಾಸ ನೋಡಿದ್ರೆ ನ್ಯಾಯ ಅನ್ಯಾಯ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ಇವತ್ತಿನ ದಿನ ದಾಖಲೆ ಇಟ್ಕೊಂಡು ಸತ್ಯ ಇಟ್ಕೊಂಡು ಅಂತ ನಾವು ಎವಿಡೆನ್ಸ್ ಕೊಡ್ತೀವಿ ಹಿಂದೂ ಅಂತ ಹೆಸರಲ್ಲಿ ಅನ್ಯಾಯ ಆಗಿದೆ ಅಂತ ನಮಗೆ ಕಾಣಲ್ಲ ಬೇರೆ ಬೇರೆ ಜಾತಿಗಳಿಗೆ ಅನ್ಯಾಯ ಆಗಿದೆ ಮುಸಲ್ಮಾನ್ರೇ ಪರ್ಪೆಕ್ಟ್ರೇಟ್ ಅಂತ ಕಾಲ ಹೊತ್ತಿನ ವಾದವನ್ನ ಇಷ್ಟು ಹೊತ್ತಿನ ವಾದವನ್ನು ನಾನು ಸಮರೈಸ್ ಮಾಡಿ ಎರಡು ಸೆಂಟೆನ್ಸಲ್ಲಿ ಹೇಳ್ತೀನಿ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮೇಲ್ವರ್ಗಕ್ಕೂ ಮೂಲ ನಿವಾಸಿಗಳಿಗೂ ಸಂಘರ್ಷ ಆಗಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಸಾಮರಸ್ಯ ಆಗಬೇಕು ದಿಸ್ ಇಸ್ ವಾಟ್ ಯು ವಾಂಟ್ ಆ್ಯಬ್ಸುಲ್ಯೂಟ್ಲಿ ನಾಟ್ ಎನಿ ಐಡಿಯಾಲಜಿ ದ್ಯಾಟ್ ಸ್ಪ್ರೆಡ್ಸ್ ಅಂದರೆ ಯಾವ ಸಿದ್ಧಾಂತಲಾದರೂ ಅಸಮಾನತೆ ಇದ್ದರೆ ಆ ಅಸಮಾನತೆ ನಾವು ಒಪ್ಪಲ್ಲ ನಮಗೆ ಬಾಬಾ ಸಾಹೇಬ್ರ ನವಯಾನ ಬಸವಣ್ಣವರ ಧರ್ಮ ವಚನ ಸಾಹಿತ್ಯದಲ್ಲಿರೋ ಅನುಭವ ಮಂಟಪದಲ್ಲಿ ಇನ್ನೂರ ಅರವತ್ತು ಧರ್ಮದವರು ಕುವೆಂಪುನ ವಿಶ್ವಮಾನವ ಸಂದೇಶ ಜ್ಯೋತಿ ಬಾಪುಲೆ ಸತ್ಯ ಧರ್ಮ ಇವೆಲ್ಲ ಬುದ್ಧನ ಧರ್ಮ ಇವೆಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮೇಲೆ ನಿಂತಿರೋದು ಇವೆಲ್ಲದಲ್ಲಿರೋ ಸತ್ಯ ನಮಗೆ ಅಗತ್ಯ ಇದೆ ಎಲ್ಲಿ ನಮಗೆ ಅಸಮಾನತೆ ಇರುತ್ತೋ ಅದು ಯಾವ ಸಿದ್ಧಾಂತ ಇರಬಹುದು ಹಿಂದುತ್ವ ಅನ್ನೋದು ನಿವತ್ತು ಹೇಳ್ತೀನಿ ಅದು ಒಂದು ಧರ್ಮ ಇಲ್ಲ ನಿಮಗೆ ಒಂದು ಧರ್ಮ ಮಾನ್ಯತೆ ಸಿಗಬೇಕು ಅಂತ ತೋಳಿ ನೀವು ಸಾವರ್ಕರ್ ನಮ್ಮ ಸ್ಥಾಪಕರು ನಮ್ಮ ಆರ್ ಎಸ್ ಎಸ್ ನಮ್ಮ ಅವ್ರ ಬರವಣಿಗೆಯೆಲ್ಲ ನಮಗೆ ಸ್ಕ್ರಿಪ್ಚುವಲ್ ಬೇಸಿಸ್ ಇದೆ ನಮ್ದು ಇತಿಹಾಸ ನೂರು ಮೂರು ವರ್ಷ ತಗಲಾಗ ಅವರು ಒಂದು ರಿಲಿಜಿಯಸ್ ಬೇಸಿಸ್ ಕೊಡಲಿ ಆ ಸಿದ್ಧಾಂತ ನಾವು ಒಪ್ಪಲ್ಲ ಸರ್ ಆರ್ ಎಸ್ ಎಸ್ಗಿಂತ ಮುಂಚೆನೇ ಹಿಂದುತ್ವ ಇತ್ತು

ಹಂಗಾಗುತ್ತೆ ನಿಮ್ಮ ವಾದ ಹಿಂದೂ ಅನ್ನೋ ಪದ ಬೇರೆ ಹಿಂದೂ ಅನ್ನೋದು ಏಯ್ಟೀನ್ ಸಿಕ್ಸ್ಟೀನ್ ರಾಮಮೋಹನ್ ರಾಜಾ ರಾಯ್ ಕಾಯಿನ್ ಮಾಡಿ ಸಿನಾನಮಿಸ್ ಫಾರ್ ವರ್ಣಾಶ್ರಮ ಚತುರ್ವರ್ಣ ಬ್ರಾಹ್ಮಣ್ಯ ಧರ್ಮ ಸನಾತನ ಧರ್ಮ ವೈದಿಕ ಧರ್ಮ ಆದರೆ ಅದಕ್ಕಿಂತ ಮುಂಚೆ ಮೂರುವರೆ ಸಾವಿರ ವರ್ಷಗಳಿಂದ ಹಿಂದೂ ಧರ್ಮ ಇದೆಯಲ್ಲ ವೈದಿಕ ಪರಂಪರೆ ಕಾಯಿನ್ ಮಾಡಿದ್ದು ಏಯ್ಟೀನ್ ಸಿಕ್ಸ್ಟೀನಲ್ಲಿ ಬಟ್ ಅದಕ್ಕಿಂತ ಮುಂಚೆ ಮೂರು ಮೂರು ಸಾವಿರ ಮುನ್ನೂರು ವರ್ಷ ಇತ್ತಲ್ಲ ಸೊ ಹಿಂದೂ ಬೇರೆ ಹಿಂದುತ್ವ ಬೇರೆ ನಮ್ಮ ಸಮಾನತೆ ಬೇರೆ ಇವೆಲ್ಲ ಸೈದ್ಧಾ ಅಂದರೆ ವೈದಿಕ ಬೇರೆ ಅವೈದಿಕ ನಾನು ಇಂಟೆಲೆಕ್ಷಲಲ್ ಆಗಿ ಡಿಸ್ಕಷನ್ ಮಾಡ್ತಾಯಿದ್ರೆ ಅದು ಎಲ್ಲೋ ಒಂದು ಕಡೆ ಅದು ಸಮಸ್ಯೆ ಬರೋದಕ್ಕಿಂತ ಅದನ್ನು ನಾವು ಚರ್ಚೆ ಮಾಡೋಣ ಅದನ್ನು ಐಡಿಯಾ ಇಟ್ಸ್ ಅ ಇಟ್ಸ್ ಅ ಬ್ಯಾಟಲ್ ಗ್ರೌಂಡ್ ಆಫ್ ಐಡಿಯಾಲಜೀಸ್ ವಾಟ್ ಈಸ್ ಅ ರಿಲಿಜನ್ ಒಂದು ಧರ್ಮ ಅಂದರೆ ಏನು ಒಂದು ಸಿದ್ಧಾಂತಕ್ಕೆ ಒಂದು ಸೈನ್ಯ ಇದ್ದರೆ ಅದು ಒಂದು ಧರ್ಮ ಇವತ್ತಿನ ದಿನ ಪ್ರತ್ಯ ಲಿಂಗಾಯತ ಧರ್ಮ ಬಸವ ಧರ್ಮ ಮಾನ್ಯತೆ ಸಿಕ್ಕಿಲ್ಲ ಇನ್ನು ಆದರೆ ಸಿಗಬೇಕು ಅದು ಒಂದು ಧರ್ಮನೇ ಕೊಡಿಸ್ಬೇಕಂತ ಹೋದವ್ರು ಮನೇಲಿ ಈಗ ಕೊಡ್ರಿ ಅವ್ರು ಆಚೆ ಬರಲಿ ಅವ್ರು ಬರಲಿ ಅವ್ರು ನಿಂತ್ಕೊಳ್ಳಿ ಇನ್ನೂರ ಅರವತ್ತು ವಚನಗಾರರು ಇದ್ದಾರೆ ಇನ್ನೂರ ಅರವತ್ತು ಧರ್ಮಗಳು ಬರಲಿ ಕಬೀರ್ ಪಂತ್ ಅನ್ನೋದು ಒಂದು ಧರ್ಮ ಆಗಲಿ ಯಾವುದು ಒಂದು ಸಿದ್ಧಾಂತ ನಮಗೆ ಯಾವುದೇ ಒಂದು ಸಿದ್ಧ ಒಂದು ಸ್ಥಾಪಕರು ಇದ್ದರೆ ಅಥವಾ ಹಿಂದೂ ಧರ್ಮ ಅಂತ ಏನು ವೈದಿಕ ಪರಂಪರೆ ಹೇಳ್ತೀವಿ ಜುಡೇಸಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಒಂದು ಇಂಡಿವಿಜುವಲ್ ಮೇಲೆ ನಿಂತಿರೋದಲ್ಲ ಅವು ಅದು ಕೂಡ ಒಂದು ಧರ್ಮ ಅಂತ ಹೇಳಿ ಎನಿ ಐಡಿಯಾಲಜಿ ಒಂದು ಆರ್ಮಿ ಆರ್ಮಿ ಅಂದರೆ ಏನು ಜೀತವ್ರೆ ಗ್ರಂಥಗಳು ಸ್ಥಾಪಕರಿರ್ಬೋದು ಜನಸಂಖ್ಯೆ ರಾಜಕೀಯ ಪಕ್ಷಗಳು ಅಥವಾ ಸರ್ಕಾರಗಳು ದೇಶಗಳು ಜನಸಂಖ್ಯೆ ಆರ್ಮಿ ಆ ಆರ್ಮಿ ಇಟ್ಕೊಂಡು ನೀವು ರೆಕಗ್ನೈಸ್ ಮಾಡಿ ಇವೆಲ್ಲ ಧರ್ಮಗಳು ನಮ್ಮ ದೇಶ ಏಕಂಸತ್ ವಿಪ್ರ ಬಹುದಾ ಅಂತ ಅಂತ ಹಿಂದೂ ಧರ್ಮದ ನಂಬಿಕೆ ಅಮ್ಮ ಏಕಂಸತ್ ವಿಪ್ರ ಬಹುದಾ ವದಂತಿ ನೀನು ಯಾವ ದೇವರನ್ನಾರೂ ಪೂಜೆ ಮಾಡು ಯಾವ ಮಾರ್ಗದಲ್ಲಾದರೂ ನಡಿ ನಿನ್ನ ಆಚರಣೆ ಏನೇ ಆಗಲಿ ಹಬ್ಬ ಹರಿದಿನ ಏನೇ ಆಗಲಿ ಎಲ್ಲರೂ ಅಂತಿಮವಾಗಿ ಒಂದೇ ಸತ್ಯದ ಕಡೆ ಹೋಗ್ತಾ ಇದ್ದೀವಿ ಅಂತ ಅದು ನಂಬಿಕೆ ಆ ನಂಬಿಕೆ ಇಟ್ಕೋಬಹುದು ಆ ನಂಬಿಕೆ ಇಟ್ಕೋಬಾರ್ದು ಅಂತ ಏನಿಲ್ಲ ಬಟ್ ವೈದಿಕ ಹಿಂದೂ ಧರ್ಮ ಅನ್ನೋ ಹಿಂದೂ ಅನ್ನೋ ಫಲ ಏಕಂಸತ್ ವಿಪ್ರ ಬಹುದಾ ವದಂತಿ ಅಂದ್ರೆ ನೀವು ಮಾರಮ್ಮನ್ ಪೂಜೆ ಮಾಡಿದ್ರು ಅದೇ ಕಾಳಮ್ಮನ್ ಪೂಜೆ ಮಾಡಿದ್ರು ಅದೇ ರಾಮನ್ ಪೂಜೆ ಮಾಡಿದ್ರು ಅದೇ ಕೃಷ್ಣನ್ ಪೂಜೆ ಮಾಡಿದ್ರು ಅದೇ ಹನುಮಂತನ್ ಪೂಜೆ ಮಾಡಿದ್ರು ಅದೇ ಅಂತ ಅಂತಿಮವಾಗಿ ಹೋಗೋದು ಒಂದೇ ಸತ್ಯದ ಕಡೆ ಎಲ್ಲರೂ ಹೋಗ್ತಾ ಇದೀವಿ ಪೂಜೆ ಮಾಡದಿದ್ರು ಅಷ್ಟೇ ಅಜಿತ್ ಅದೇ ಇದು ನಂಬಿಕೆ ಹಿಂದೂ ಧರ್ಮದಲ್ಲೂ ಕೂಡ ವೈದಿಕ ಪರಂಪರೆಯಲ್ಲೂ ಕೂಡ ಒಳ್ಳೆ ಅಂಶಗಳು ಸಹ ಇದಾವೆ ಎಲ್ಲ ಐಡಿಯಾಲಜಿ ನಾನು ಹಿಂದುತ್ವನ ವಿರೋಧ ಮಾಡಿದ್ರು ಕೂಡ ನಾನು ಅವಲೇ ಹೇಳಿದೆ ಹಿಂದುತ್ವದಲ್ಲೂ ಕೂಡ ದಲಿತರ ಆದಿವಾಸಿಗಳ್ನ ಒಳಗೆ ತೊಗೊತಾರೆ ಇವತ್ತು ಹಿಂದೂ ಧರ್ಮ ವ ಸನಾತನ ಧರ್ಮ ಎಷ್ಟೋ ನನ್ನ ವಾ ನನ್ನ ಮಾತುಗಳಲ್ಲಿ ಎಷ್ಟೋ ಜನ ವಿರೋಧ ಮಾಡಿದ್ದಾರೆ ನೀವು ಚರ್ಚೆ ಮಾಡಬೇಕು ಅಂಬೇಡ್ಕರೇ ನಮ್ಮ ಮಾರ್ಗದರ್ಶಕನ ಅಂತ ಇಟ್ಕೊಳ್ಳೋಣ ಆದರೆ ಗಾಂಧಿಗಿಂತ ಸಾವರ್ಕರ್ ಜಾತಿ ವಿನಾಶ ಅಥವಾ ಅಸ್ಪೃಶ್ಯತೆ ನಿವಾಸದಲ್ಲಿ ಮುಂದೆ ಇದ್ದರು ಸುಳ್ಳು ಏನು ಗಾಂಧಿಗಿಂತ ಮುಂದೆ ಇದ್ರು ಅನ್ನೋದ ನಾನು ಅದನ್ನ ಅವ್ರು ಹೇಳಿದ್ದು ಗಾಂಧಿಗಿಂತ ಸಾವರ್ಕರ್ ಒಂದ್ ಹೆಜ್ಜೆ ಮುಂದೆ ಹೋಗಿದ್ರು ಮುಂದೆ ಹೋಗಿದ್ರು ಜಾತಿ ಅಂತ ವಿನಾಶಿಲ್ಲ ಅದು ಸತ್ಯ ಅದು ಅನೇಕ ಸಂದರ್ಭಗಳಲ್ಲಿ ಗಾಂಧೀಜಿ ಮಾತಾಡೋದನ್ನ ಕೇಳಿದ್ರು ವರ್ಣಾಶ್ರಮದ ನಾನು ಅದನ್ನ ನಾನು ಹೇಳಿದೀನಿ ಅದು ನಮಗೆ ಅದು ಬಹಳ ಜನ ಕೆಂಗಣ್ಣಗೆ ಬಂದಿದೆ ಅದು ಒಂದ್ ರೀತಿ ಸತ್ಯ ಅದು ಆದರೆ ಸಾವರ್ಕರು ಸಹ ಅವರು ಈ ಮುಸಲ್ಮಾನರನ್ನ ಕ್ರೈಸ್ತರನ್ನ ಬಹಳ ದ್ವೇಷ ಮಾಡ್ತಾರೆ ಅದು ಆರ್ ಎಸ್ ಎಸ್ ಒಂದು ಐಡಿಯಾಲಾಜಿಕಲ್ ಬೇಸಿಸಲ್ಲಿದೆ ಅದನ್ನು ನಾವು ವಿರೋಧ ಮಾಡ್ತೀವಿ ಆ್ಯಂಡ್ ದ್ಯಾಟ್ ಈಸ್ ದ್ಯಾಟ್ ಫಾರಿನೈಸೇಷನ್ ಅಂತ ಏನು ಕ್ರಿಯೇಟ್ ಮಾಡ್ತಾರೆ ದ್ಯಾಟ್ ಫಾರಿನೈಸೇಷನ್ ಮಸ್ಟ್ ಬಿ ಅಪ್ಲೈಡ್ ಆಲ್ಸೋ ವೈದಿಕ ಪರಂಪರೆಗೂ ಅಪ್ಲೈ ಮಾಡಬೇಕು ನನ್ನ ಹೆಸರು ಪೂರ್ಣಿಮಾ ಬಾರಿಮನಿ ರಾಷ್ಟ್ರ ರಕ್ಷಣಾ ಪಡೆ ಬೆಂಗಳೂರು ಮಹಿಳಾ ನಮಸ್ಕಾರ ಸರ್ ನೀವು ಮೊನ್ನೆ ಒಂದು ಪೋಸ್ಟ್ ಮಾಡ್ತೀರಾ ಅಂದರೆ ಒಂದು ಬೆಂಗಳೂರಿನ ಒಂದು ಕಾಲೇಜ್ ಫೆಸ್ಟಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಮೂರು ಹುಡುಗರು ಅವರು ಸಂಜಾಯಿಸಿ ಕೊಡ್ತೀರಾ ನೀವು ಅವರು ನಮ್ಮ ಸಹೋದರರು ನಮ್ಮ ಸ್ನೇಹಿತರು ಅಂತ ಅಂತಾಬಾದ್ ಅಂದಾಗ ಉಗ್ರರು ಭಯೋತ್ಪಾದಕರನ್ನ ನೀವು ಸ್ನೇಹಿತರು ಅಂತೀರಾ ನಮ್ಮ ಸೈನಿಕರ ನೆತ್ರ ಸಹೋದರರು ಅಂತೀರಾ ನೀವು ಒಂದ್ ನೀವು ಭಾರತದ ಪ್ರಜೆ ಅಲ್ಲ ಮೊದಲಾಗಿ ಅಮೆರಿಕಕ್ಕೆ ಹೋಗ್ತೀರಾ ಭಾರತದಲ್ಲೇ ಇರ್ತೀರಾ ಅಥವಾ ಪಾಕಿಸ್ತಾನಕ್ ತೊಲಗ್ತೀರಾ ಸರ್ ಹೇಳ್ತೀನಿ ವಿಶ್ವಮಾನವ ಸಂದೇಶ ನಾವು ಕೇಳಿದ್ದೀವಿ ಕುವೆಂಪು ಅವರ್ ವಿಶ್ವ ಮಾನವ ಅಂದರೆ ಏನು ಯಾವ ಜಾತಿ ಲಿಂಗ ಧರ್ಮ ಈ ಆರ್ಟಿಫಿಷಿಯಲ್ ಗಡಿ ಭಾಗದಲ್ಲಿರೋ ಒಂದನ್ನ ಎಲ್ಲ ಗಡಿಗಳು ಪೊಲಿಟಿಕಲ್ ಬೌಂಡ್ರಿ ಮೀರಿ ಗಡಿಗಳ ಮೀರಿ ಮಾನವೀಯತೆ ಅನ್ನೋದು ಒಂದು ನಂಬಿಕೆ ನಾನು ಅಮೆರಿಕದಲ್ಲಿ ಬೆಳೆದು ನಾವು ಅಮೆರಿಕನ್ ನಾವು ಸರ್ಕಾರಗಳು ವಿರೋಧ ನಿಂತ್ಕೊತೀವಿ ಅಮೇರಿಕನ್ ಸರ್ಕಾರ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಮಾಡರ್ನ್ ವರ್ಲ್ಡ್ ಭಯೋತ್ಪಾದಕ ಅಂದರೆ ಹೆಸರು ಕೊಟ್ಟಿರೋದು ಯಾವ ಧರ್ಮದವರಲ್ಲ ಅಮೇರಿಕನ ಇಂಪೀರಿಯಲ್ ಸರ್ಕಾರ ಈ ಆಧುನಿಕದಲ್ಲಿ ಎಷ್ಟೋ ಪ್ರಜಾಪ್ರಭುತ್ವಗಳನ್ನ ನುಚ್ಚು ನೋರು ಮಾಡಿರೋ ಅಮೇರಿಕ ಸರ್ಕಾರ ಎಷ್ಟೋ ಒಂದು ರೀತಿ ಪಪೆಟ್ ಲೀಡರ್ಶಿಪ್ನ ತಂದುಬಿಟ್ಟು ಎರಡು ಲಕ್ಷ ಜನನ ಇರಾಕ್ನಲ್ಲಿ ಕುಂದಾಕಿರೋ ಸರ್ಕಾರ ಅದನ್ನು ಸಹ ವಿರೋಧ ಮಾಡ್ತೀವಿ ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ನಮ್ಮ ದೇಶದ ಸರ್ಕಾರ ಆಗಿರ್ಬೋದು ಆದರೆ ಆದರೆ ಜನ ಇದರಲ್ಲ ಮನುಷ್ಯರು ಇದರಲ್ಲ ಅಮೇರಿಕನದಾಗಿ ಪಾಕಿಸ್ತಾನದಾಗಿರ್ಬೋದು ಇಂಡಿಯಾದ ಮನುಷ್ಯರು ಎಲ್ಲ ಒಂದು ನಿಮಿಷ ತಾಣ ಎಲ್ಲ ಎಲ್ಲ ನಮ್ಮ ಒಳ್ಳೆ ಜನನೇ ಎಲ್ಲ ನಮ್ಮ ಮನುಷ್ಯರೇ ಎಲ್ಲರೂ ಅವರವ್ರ ಸಮಸ್ಯೆಗಳಿದ್ದಾರೆ ನಾನು ಅಮೇರಿಕಾದಲ್ಲಿ ಇದ್ದಾಗ ಏನು ಯೂನಿವರ್ಸಿಟಿ ನಾನು ಓದಿದ್ದೀನಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನನಗೆ ಎಲ್ಲ ದೇಶದ ಜನ ಇದ್ದರು ನಿಮಗೆ ಎಷ್ಟು ಜನ ಪಾಕಿಸ್ತಾನ ಜನ ಗೊತ್ತಿದ್ರು ನನಗೆ ಗೊತ್ತಿಲ್ಲ ಅಲ್ಲಿ ಒಂದು ನಲವತ್ತು ಜನ ಪಾಕಿಸ್ತಾನ ಹುಡುಗರು ಹುಡುಗಿಯರ ಜೊತೆ ನಾನು ಓದಿದ್ದೆ ಕ್ಲಾಸಸ್ ತೊಗೊಂಡಿದ್ದೆ ಅವರು ನಮ್ಮ ಹಾಗೆ ನಿಮ್ಮೆಲ್ಲರ ಹಾಗೇನೇ ಇದ್ದಾರೆ ಅವರು ನಮ್ಮಾಗಿ ಬಟ್ಟೆ ಹಾಕೋತಾರೆ ಅವರು ನಮ್ಮಾಗಿ ಊಟ ಮಾಡ್ತಾರೆ ಅವರು ಭಾಷೆಗಳು ಅದು ಎಲ್ಲ ಒಂದ್ ರೀತಿ ನಾವೆಲ್ಲ ಮಾತಾಡ್ತೀವಿ ನಾನು ಏನ್ ಹೇಳ್ತೀನಿ ಅಂದ್ರೆ ನಾವು ಸರ್ಕಾರಗಳು ಮಾಡೋ ಒಂದು ರೀತಿ ಜನನ ದಿಕ್ ತಪ್ಪಿಸಿ ಜನನ ಯುದ್ಧ ಕಳಿಸಿ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮೇಡಮ್ ಒಂದೇ ನಿಮಿಷ ನಿಮಿಷ ಒಂದೇ ನಿಮಿಷ ನಿಮ್ ನಿಮ್ದು ಅಂದ್ರೆ ಥಾಟ್ ಪ್ರೊಸೆಸ್ ಅರ್ಥ ನನಗೆ ಅದು ವಿಶ್ವಮಾನವ ಬಂಧುತ್ವದ ಬಗ್ಗೆ ಮಾತಾಡೋದು ಆದ್ರೆ ಸರ್ಕಾರಗಳನ್ನ ನಾವು ಪ್ರಶ್ನೆ ಮಾಡಲೇಬೇಕು ಅದು ನಮ್ಮ ಚೇತನ್ ಚೇತನ ಚೇತನ್ ಅಗೇನ್ ಯುವರ್ ಪುಟಿಂಗ್ ಮಿ ಇಂಟು ಕನ್ಫ್ಯೂಷನ್ ಮೂರು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದ ಇನ್ವೆಷನ್ನಿಗೆ ನೀವು ವಿರುದ್ಧ ಅಂತ ಹೇಳ್ತಲ್ಲ ಮೈಕ್ರಿಕ್ಷನ್ ಇರಬಹುದು ಅಯ್ ಅಲ್ಲಲ್ಲ ಅವ್ರ್ ಬಂದ್ರು ದ್ರಾವಿಡರ್ನ ಹೊಡೆದ್ರು ಅನ್ನಿಲ್ಲ ನನ್ ಹೊಡೆದ್ರು ಅನ್ನಿಲ್ಲ ನನ್ ಏನಂದ್ರೆ ಅವರ ವೈದಿಕ ಪರಂಪರೆನ ಅವರು ಬಿತ್ತಿದ್ರು ಅವ್ರ ಹೇರಿದ್ರು ಆ ಡಿಸ್ಕಷನ್ ಆಗಬೇಕು ಅವ್ರ ಅವ್ರು ಅದ್ ತಂಗ ಒಂದ ನಿಮಿಷ ಮೂರು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾಗುವುದಕ್ಕೆ ಭೂಮಿಯನ್ನ ಅಗದು ಹೋಗಿ ತಗೆಯಲಾದಂತಹ ಸಾಕ್ಷಿಗಳ ಬಗ್ಗೆ ಮಾತಾಡ್ತಿದ್ರಿ ಇವ್ರ್ ಮೊನ್ನೆ ಮೊನ್ನೆ ಪುಲ್ವಾಮಾ ದಾಳಿ ನೋಡಿದಾರ ರೀ ಪಾಕಿಸ್ತಾನ ದ್ವೇಷ ಮಾಡಬೇಡಿ ಅಂದ್ರೆ ಮೂರ್ ಸಾವಿರದ ಆರ್ನೂರು ವರ್ಷಗಳಿಂದ ಆರ್ಯನ್ನರು ಬಂದಿದ್ರು ಇವತ್ತಿನ ತನಕ ನಿಮ್ಗೆ ಹರ್ಟಾಗುತ್ತೆ ಪುಲ್ವಾಮಾ ದಾಳಿರಿ ಮೊನ್ನೆ ಮೊನ್ನೆ ಆಗಿದೆ ಅದನ್ನ ಮಾಡದವ್ರ ಬಗ್ಗೆ ನೀವು ಮಾಡಿದವರ ವಿಷಯದಲ್ಲಿ

ನೀವು ಸಂಸ್ಕೃತಿಯನ್ನು ಗೌರವಿಸೋದು ಅತಿಥಿ ದೇವೋಭವ ಅಂತೀವಿ ನೀವು ತಿಳಿತಾ ಹಂಗದು ನಮ್ಮ ಸಂವಾದದ ಪರಂಪರೆಯಲ್ಲಿ ಎರಡು ತದ್ವಿರುದ್ಧ ವಿರುದ್ಧ ಇದ್ದವ್ರು ಮಾಲೆ ಹಾಕೊಂಡು ಮಾತಾಡೋಕ್ಕೆ ಕೂತ್ಕೋಬೇಕಿತ್ತಂತೆ ಯಾರಿಗೆ ಜಾಸ್ತಿ ಸಿಟ್ ಬರುತ್ತೋ ಅವ್ರ ಮಾಲೆ ಬೇಗ ಬಾಡೋಗುತ್ತೆ ಯಾರು ಮಾಲೆ ಬಾಡುತ್ತೋ ಅವ್ರು ಸೋತರು ಅಂತ ಅರ್ಥ ಹಂಗೆ ಅಂಥ ಸಂವಾದಗಳಾಗಿದ್ದಾವೆ ಈ ದೇಶದಲ್ಲಿ ಸಂಸ್ಕೃತಿಯಲ್ಲಿ ಹಾಂ ಸಿಕ್ಕು ಮಾಡ್ಕೋಬೇಡಿ ಅಜಿತ್ ಅವರೆ ಪಾಕಿಸ್ತಾನ ನಿಮಗೆ ಎಷ್ಟು ಸಿಕ್ ಬರುತ್ತೆ ರೀ ನನ್ನ ಪ್ರೊಫೆಷನ್ ಇದು ನನಗೆ ಎಷ್ಟು ಸಿಟ್ ಬರಬಾರ್ದು ನಾವು ಮಾಡಿ ಬಿ ಪಿ ಬಂದು ಸಹ ತಗೊಂಡು ನಾನು ಹೆಂಗಾಗಿದ್ದರೆ ಎಸ್ ಅಜಿತ್ ಅವರೆ ಪಾಕಿಸ್ತಾನ್ ಸರ್ಕಾರ ಏನಾದರೂ ಜನ ವಿರೋಧಿ ಮಾಡಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ವಿರೋಧ ಮಾಡಬೇಕು ಪುಲ್ವಾಮಾ ಆಗಿರೋದು ನಮ್ಗೆ ಭಾಳ ದುಃಖ ಆಗಿದೆ ಆದರೆ ಜನಸಾಮಾನ್ಯರಿರ್ತಾರಲ್ಲ ಓಕೆ ಜನಸಾಮಾನ್ಯರು ನಮ್ಮ ವೈದಿಗಳೆಲ್ಲ ಯಾವ ದೇಶದಲ್ಲಾಗಿದ್ರು ಎಲ್ಲ ಜನ ಸಾಮಾನ್ಯರು ಸಮಸ್ಯೆಗಳಲ್ಲಿ ಇರ್ತಾರೆ ನಾನು ಅವಲೇ ಉದಾಹರಣೆ ಕೊಡ್ತಿದ್ದೇನೆ ಎಷ್ಟೋ ಒಂದು ರೀತಿ ಈ ಮೈನಾರಿಟಿ ಕಮ್ಯುನಿಟಿಗಳನ್ನ ಒಂದು ರೀತಿ ಈ ಮುಸ್ಲಿಮೇ ಅಲ್ಲ ಅಂತ ಬಿಂಬಿಸಿರೋ ಪಾಕಿಸ್ತಾನ ಅದು ಭಾಳ ಸಮಸ್ಯೆಗಳು ಮಾಡಿದೆ ಅವರ ಸರ್ಕಾರಗಳು ಅದನ್ನು ವಿರೋಧ ಮಾಡೋಣ ಬಟ್ ಅಂದ ವಿಚಾರ ಬಂದಾಗ ಜಿಂದೋರೆ ಯುದ್ಧ ಅಂದಾಗ ಅದು ಒಂದು ರೀತಿ ಈ ಸರ್ಕಾರಗಳನ್ನು ನಮ್ಮನ್ನು ಒಂದು ಮೆನಿಪ್ಯುಲೇಟ್ ಮಾಡಿ ನಮ್ಮನ್ನ ಪೂರ್ತಿ ವಿಷಯಾನೇ ಹೇಳ್ಬಿಡ್ತೀನಿ ಆದ್ರೆ ಇವೆಲ್ಲ ಈ ಚರ್ಚೆಗಳು ಇಬ್ಬರು ಸಮಾನ ಮನಸ್ಕರ ಮಧ್ಯದಲ್ಲಿ ನಡೀಬೇಕು ಕುವೆಂಪು ವಿಶ್ವ ಮಾನವ ಇದು ಪಾಕಿಸ್ತಾನಿಯರಿಗೆ ಗೊತ್ತಿದ್ದಾಗ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆ ನಡೆಯೋದಕ್ಕೆ ಸಾಧ್ಯ ನೀವು ಹೆಂಗೆ ಅಂದ್ರೆ ನಾನು ಅಲ್ಲೊಂದು ಹಾವಿದೆ ನಾನು ಹಾವನ್ನ ತಿನ್ನುವುದಿಲ್ಲ ಆದ್ದರಿಂದ ನಾನು ಹಾವನ್ನ ಕಚ್ಚುವುದಿಲ್ಲ ಆದ್ದರಿಂದ ಹಾವು ನನ್ನ ಕಚ್ಚಬಾರದು ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗಿದೆ ಅದ ಅವ್ರ ಸ್ವಭಾವ ರೀ ಕಚ್ಚದ ಅವ್ರ ಸ್ವಭಾವ ಅದು ನಾವು ಕಚ್ಚಲ್ಲ ಹಾವನ್ನ ಅಜಿತ್ವರೆ ನಾನು ಹೋಗಿ ಹುಲಿ ಬಟ್ ಹುಲಿ ಹುಲಿ ತಿನ್ನದ್ ಹುಲಿ ಸ್ವಭಾವ ಆದ್ದರಿಂದ ಆದ್ದರಿಂದ ಅಲ್ಲಿ ಹುಲಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು ಅಲ್ಲಿ ಹುಚ್ಚಿಡ್ದಿರೋ ನಾಯಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು ನಾಯಿ ಅಲ್ಲಿ ಒಂದು ಹಾವಿದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು ಆ ಎಚ್ಚರಿಕೆಯ ಬಗ್ಗೆ ಬ್ಯಾಡ್ ಬ್ಯಾಡ್ ಮಾತಾಡ್ತಾರೆ ಅಲ್ಲೊಂದು ಹಾವು ಬಂದರೆ ಅವ್ರಿಗೂ ಗೊತ್ತ್ರಿ ನೂರು ಪ್ರಭೇದಗಳ ಪೈಕಿ ತೊಂಬತ್ತೆಂಟು ಪ್ರಭೇದಗಳಲ್ಲಿ ವಿಷಯ ಇಲ್ಲ ಎರಡು ಪ್ರಭೇದದಲ್ಲಿ ಮಾತ್ರ ವಿಷಯ ಇದೆ ಅಂತ ಹೋಗಿ ಹಿಡ್ಕೊಳ್ಳಿ ಚಾನ್ಸಸ್ ತೊಂಬತ್ತೆಂಟು ಪರ್ಸೆಂಟ್ ಚಾನ್ಸ್ ಇಲ್ಲ ಅದು ಕಚ್ಚೋದು ಸಾಯೋ ಚಾನ್ಸ್ ಇಲ್ಲ ಹೋಗಿ ಹಿಡ್ಕೊಳ್ಳಿ ಹೇಗಿದ್ರು ಒಂದ್ಸಲ ದೇ ಹ್ಯಾವ್ ಗಾಟ್ ಬ್ಯಾಡ್ ಮೆಮೊರೀಸ್ ಪ್ಲೀಸ್ ನಾನು ಅವ್ರಿಗೆ ನೋಡಿ ಅಜಿತ್ ಅವರೇ ಅವರಿಗೆ ಅವ್ರಿಗೆ ಬ್ಯಾಡ್ ಮೆಮರೀಸ್ ಇದೆ ಅಂದ ಕಾರಣಕ್ಕೆ ನನ್ನ ಸೌಹಾರ್ದತೆ ವಿಶ್ವಮಾನ ಸಂದೇಶ ಸಾರಬಾರ್ದು ಅಂತ ಹೇಳಕ್ ಆಗಲ್ಲ ಅವರ ಮನೇಲಿಟ್ಕೊಳ್ಳೋದಲ್ಲ ಒಂದ್ ಒಂದ್ ಅಜಿತ್ ಅವರೇ ಒಂದು ಮುಗಿಸ್ಬಿಡ್ತೀನಿ ಮಹೇಶ ತಿಮ್ಮೇಶ ನಾಗೇಶ ರುದ್ರೇಶ ರುದ್ರೇಶ್ ಯಾರಾದ್ರೂ ಬಾಂಬ್ ಆಗ್ತಾ ಇದಾರ ಹಾಂ ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ ಸ್ವಾಮಿ ನೀವು ಒಂದು ಹೇಳ್ತೀನಿ ಕೇಳಿಯಾ ಹಾಂ ಒಂದು ಹೇಳ್ತೀನಿ ಸ್ನೇಹಿತ ಭಯೋತ್ಪಾದನೆ ಅಂದರೆ ಧರ್ಮದ ಹೆಸರಲ್ಲೋ ರಾಜಕೀಯ ಹೆಸರಲ್ಲೋ ಹಿಂಸೆ ಮಾಡೋದು ಅಮೇರಿಕನ್ ಸರ್ಕಾರನೂ ಮಾಡುತ್ತೆ ಕೆಲವರು ಅವರ ಧರ್ಮದಲ್ಲೂ ಮಾಡ್ತಾರೆ ಗೌರಿ ಲಂಕೇಶ್ ಮೇಲೆ ಮಾಡಿರೋರು ಎಮ್ ಎಮ್ ಕಲಬುರ್ಗಿ ಮೇಲೆ ಮಾಡಿರೋರು ಕೂಡ ಅದು ಭಯೋತ್ಪಾದನೆ ಅಂತ ನಮಗೆಲ್ಲ ಎವಿಡೆನ್ಸ್ ಇದೆ ಎಲ್ಲ ಎವಿಡೆನ್ಸ್ ಇದೆ ಸೊ ಭಯೋತ್ಪಾದನೆ ಅನ್ನೋದು ಬಹುಶಃ ಎಲ್ಲ ಧರ್ಮಕ್ಕೆ ಹೆಸರಲ್ಲಿ ಮಾಡಿರೋರು ಎಲ್ಲ ಎಷ್ಟೋ ಸರ್ಕಾರಗಳು ಮಾಡಿದ್ದಾರೆ ಎಷ್ಟೋ ಧರ್ಮಗಳನ್ನು ಮಾಡಿದರ ಹೊರ್ತು ಭಯೋತ್ಪಾದನೆ ಒಂದು ಟೋಪಿ ಹಾಕೊಂಡು ಗಡ್ಡ ಬಿಟ್ಟಿರೋರು ಭಯೋತ್ಪಾದಕರು ಮಿಕ್ಕಿದ್ದೀನಿ ಯಾರೋ ಭಯೋತ್ಪಾದಕರು ಅಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸರ್ ನನ್ನ ಹೆಸರು ಮಧುಸೂದನ್ ಅಂತೇಳಿ ನೀವು ಪೆಮ್ನಳ್ಳಿಗೆ ಬಂದ್ರಲ್ಲ ನೀವು ಪೆಮ್ನಳ್ಳಿಗೆ ಬಂದು ಉದ್ಧಾರ ಮಾಡಿಲ್ಲ ಅಲ್ಲಿ ಬೆಂಕಿ ಇಟ್ಟು ಬಂದ್ರಿ ಇದು ಯಾವ ರೀತಿ ಹಿಂದುತ್ವವನ್ನು ಬೆಂಕಿ ಇಡ್ತಾ ಇದ್ರು ಇವತ್ತು ಜಾತಿ ವ್ಯವತನ ಡಿವೈಡ್ ಮಾಡ್ತಿರೋ ಮುಸ್ಲಿಂ ಪಾಪ ಅವರು ಚೆನ್ನಾಗಿದ್ದಾರೆ ಅದ್ರಲ್ಲೂ ಬೆಂಕಿ ಇಡ್ತಾ ಇದ್ರು ಅದೇ ರೀತಿ ಅಲ್ಲಿ ಬೆಂಕಿ ಇಟ್ಟು ಬಂದ್ರೆ ಎಂ ಪಿ ಅವರು ಸರ್ ಎಂ ಪಿ ನಾರಾಯಣಸ್ವಾಮಿ ಅವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಜಸ್ಟ್ ಜನಗಳು ದೊಡ್ಡವರು ಕುತ್ಕೊಬಿಟ್ಟು ಅವ್ರು ಹೇಳಿದ್ರು ಸರ್ ನೀವೆಲ್ಲ ಬರಂಗಿಲ್ಲ ಸರ್ ನಮ್ಮ ತಾಲೂಕಿನ ಎಮ್ ಎಲ್ ಎನು ರಿಸರ್ವೇಶನ್ ಎಮ್ ಎಲ್ ಎನು ಅವರು ಬರ್ತಿರ್ಲಿಲ್ಲ ನೀವು ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಮಜಾಯಿಸುವವಾಗಿ ಹೇಳಿದ್ದು ಇವ್ರು ಬಂದ್ಬಿಟ್ಟು ದೊಡ್ಡ ಪ್ರೊಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆಲ್ಲ ಜನಗಳೆಲ್ಲ ಕಳಿಸಿ ಒಂದೇನೋ ಈ ಡೋಲು ತಪ್ಪಟೆ ಎಲ್ಲ ಬಂದ್ಬಿಟ್ಟು ಒಂದು ಇಶ್ಯೂ ಅದನ್ನ ಇಶ್ಯೂ ಮಾಡಿ

ಸರ್ ಸಿದ್ಧಾಂತ ಅವ್ರನ್ನ ಕನ್ ಕನ್ವೆನ್ಸ್ ಮಾಡ್ಬೋದು ಕನ್ವೆನ್ಸ್ ಮಾಡಿ ಒಳ್ಳೆ ಮಾತಲ್ಲಿ ಇವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಹೋಗ್ಬಿಟ್ಟು ಕನ್ವೆನ್ಸ್ ಹೋಗಿಲ್ಲ ಸರ್ ಇವ್ರು ಪ್ರೊಟೆಸ್ಟ್ ಮಾಡ್ಬಿಟ್ಟು ಅವ್ರು ಹೋರಾಟ ಮಾಡಕ್ ಹೋಗಿದ್ದಾರೆ ಅಲ್ಲಿ ಪಾಪ ಅಮಾಯಕ ಜನ ಅವ್ರದೇ ಮಾತ್ರ ಸಿದ್ಧಾಂತ ಇದೆ ಅದನ್ನ ಅವ್ರು ಕನ್ವೆನ್ಸ್ ಹಿಂಗಲ್ಲ ಸಂವಿಧಾನ ಇರೋದು ಹಿಂಗಲ್ಲ ಕಾನೂನು ವಿರುದ್ಧ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೇಕಾಯ್ತಿವ್ರು ಅಜಿತ್ ಸರ್ ಈ ಮೇಡಮ್ ಮತ್ತೆ ಪೂರ್ಣಿಮಾ ಅವರು ಒಂದು ಕ್ವಶನ್ ಅಲ್ಲಿ ಮಿಸ್ ಆಗ್ಬಿಟ್ಟಿದೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಅವ್ರು ಕೇಳಿದ್ರು ಕೇಳಕ್ ನಾನು ರೆಡಿ ಇದೀನಿ ಬಟ್ ನೀವು ಎರಡು ಮೂರು ಸರಿ ಚಾನ್ಸ್ ತಗೊಂಡಿದ್ದೀರಾ ಮಿಸ್ ಬೇಕು ಆನ್ಸರ್ ಅವ್ರು ಕೇಳಿದ್ರು ನೋಡಿ ಅಲ್ಲಿ ಯಾವುದು ಭಯೋತ್ಪಾದಕರು ಪಾಕಿಸ್ತಾನ ಜೈ ಅಂತ ಹೇಳಿದವರ ಬಗ್ಗೆ ನೀವು ಅನುಕಂಪ ತೋರಿಸಿದ್ರಿಂದ ನೋಡಿ ಅವರು ನಮ್ಮದೇ ಧರ್ಮದವರಾಗಿದ್ದರೂ ಕೂಡ ದೇಶದ್ರೋಹದ ಕೆಲಸ ಮಾಡಿದಾಗ ಅಥವಾ ಭಾರತದ ತುಕಡೆ ಹೋಗಿ ಅಂತ ಹೇಳಿದಾಗ ಜೈ ಪಾಕಿಸ್ತಾನ ಅಂತ ಹೇಳಿದ್ರೆ ಅಂಥವ್ರನ್ನ ನಾವು ಕೂಡ ಸಪೋರ್ಟ್ ಮಾಡಬಾರ್ದು ಇಲ್ಲಿ ವಿಶ್ವಮಾನವನ ಹೆಸರಲ್ಲಿ ಅದು ಅನ್ಯಾಯದಾಗ ಅದನ್ನು ತಪ್ಪುತ್ತ ನಾವು ಖಂಡಿಸಬೇಕು ನಿಮ್ಮ ಆ ಒಂದು ಸ್ಪಷ್ಟನೆ ನನಗೆ ಸಿಗ್ತಾ ಇಲ್ಲ ಸರಿ ನಾನು ಇವಾಗ ಹೇಳ್ತೀನಿ ಹೇಳ್ತೀನಿ ನೀವು ಹೇಳಿದ್ದೀರಾ ಇವಾಗ ಇಂದಿರಾ ಗಾಂಧಿನ

ಭಾರತ ತೆರೆ ದುಗಡೆ ಹೋಗಿ ಪಾಕಿಸ್ತಾನ ಜೈ ಅಂತ ಹೇಳಿದವರು ವಿಶ್ವಮಾನದ ದೃಷ್ಟಿಯಲ್ಲಿ ನೋಡಿ ಅವನನ್ನು ನಾವು ಸಪೋರ್ಟ್ ಮಾಡಬೇಕು ನಿಮಿಷ 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 ಒಂದೇ ನಿಮಿಷ ಒಂದೇ ನಿಮಿಷ ಸರ್ ಸರ್ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಈ ವಿಶ್ವ ಮಾನವ ಸಂದೇಶ ಅಂತ ಬಂದಾಗ ನನಗೆ ಅನ್ನಿಸ್ತಾ ಇರೋದು ಪಾಕಿಸ್ತಾನಕ್ಕೆ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದರೆ ಆರ್ಯರಿಗೂ ಜಯವಾಗಲಿ ವೇದಗಳಿಗೆ ಜಯವಾಗಲಿ ಉಪನಿಷತ್ತುಗಳಿಗೆ ಜಯವಾಗಲಿ ಬ್ರಾಹ್ಮಣ್ಯರಿ ಬ್ರಾಹ್ಮಣರಿಗೂ ಜಯವಾಗಲಿ ಬ್ರಾಹ್ಮಣ್ಯಕ್ಕೂ ಜಯ ನಿಜವಾದ ವಿಶ್ವ ಮಾನವ ಸಂದೇಶ ರೀ ಬ್ರಾಹ್ಮಣ್ಯಕ್ಕೂ ಜಯವಾಗಲಿ ಬ್ರಾಹ್ಮಣರಿಗೂ ಜಯವಾಗಲಿ ವೇದಗಳಿಗೆ ಉಪನಿಷತ್ತುಗಳಿಗೆ ರಾಮಾಯಣಕ್ಕೆ ಮಹಾಭಾರತಕ್ಕೆ ಹಿಂದುತ್ವಕ್ಕೆ ಇದರ ಬಗ್ಗೆ ನಾನು ಮಾತಾಡ್ತೀನಿ ಇವಲೇ ಮಾತಾಡ್ತೀನಿ ಇಂದಿರಾ ಗಾಂಧಿನ ಸಾಯಿಸಿದಾಗ ಒಬ್ಬ ಅದು ಅವರ ಸಿಖ್ ಬಾಡಿ ಗಾರ್ಡ್ಸ್ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಸಾಯಿಸಿದ್ದು ಅದರ ನಂತರ ಒಬ್ಬ ಪಾ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ನಲ್ಲಿ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಏನು ತೀರ್ಮಾನ ಮಾಡ್ತು ಆ ಖಾಲಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ ನೈನ್ಟೀನ್ ನೈನ್ಟಿ ಆ ಟೈಮ್ನಲ್ಲಿ ಘೋಷಣೆ ಕೊಳದು ಕೂಗೋದು ದೇಶದ್ರೋಹಿ ಅಲ್ಲ ಅಂತ ಹೇಳಿದ್ರು ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ ನಾವು ಸಹಿಸ್ಕೊತೀವಿ ಒಂದು ನಿಮಿಷ ತಾಳಿ ಅಲ್ಲಾವು ಅಕ್ಬರ್ ಅಂತಾರೆ ನಾವು ಸಹಿಸ್ಕೊತೀವಿ ಜೈ ಶ್ರೀರಾಮ್ ಅಂತಾರೆ ನಾವು ಸಹಕೊತೀವಿ ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಜೈ ಅಂತಾರೆ ನಾವು ಸಹಿಸ್ಕೊಂತೀವಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದರೆ ಅದು ಉತ್ತಮ ದೇಶ ಆಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜಿಗೂ ಅದಕ್ಕೂ ಕಂಪೇರ್ ಮಾಡಕ್ಕೆ

ಬ್ರದರ್ ಒಂದ್ ನಿಮಿಷ ಒಂದ್ ನಿಮಿಷ ಇದು ಟೆಲಿಕಾಸ್ಟ್ ಆದ ಜನರಿಗೆ ಅರ್ಥ ಆಗತ್ರಿ ಯಾರು ಯಾರು ಕರೆಕ್ಟ್ ಇದ್ರು ಏನು ಜನ ನೋಡ್ತಿರ್ತಾರೆ ಜನ ನೋಡ್ತಾರೆ ನಿಮಿಷ ನಿಮಿಷ ಸರ್ ದೇಶದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕಾನೂನಾತ್ಮಕವಾಗಿ ಹೇಳಿಲ್ಲ ಅಂದಿದ್ದ ಮಾತ್ರಕ್ಕೆ ಅದರ ಜನಗಳಿಗೆ ಭಾವನೆ ಇಲ್ಲ ಅಂತ ಅರ್ಥ ನಿಮಿಷ ಒಂದು ನಿಮಿಷ ಇದು ಹಾಸ್ಪಿಟಲ್ ಅಲ್ಲ ಲ್ಯಾಬೋರೇಟರಿ ಸಮಸ್ಯೆ ತೋರಿಸುತ್ತೆ ಅಷ್ಟೇ ಟ್ರೀಟ್ಮೆಂಟ್ ಕೊಡೋಲ್ಲ ಇದು ಸುವರ್ಣ ನ್ಯೂಸ್ ಇಟ್ ಇಸ್ ಅಲ್ ಸುಪ್ರೀಂ ಕೋರ್ಟ್ ಘೋಷಣೆ ಕೂಗೋದು ತಪ್ಪಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ರಲ್ಲ ದೇಶದ್ರೋಹಿ ಅಲ್ಲ ದೇಶದ್ರೋಹಿ ಅಲ್ಲ ಘೋಷಣೆ ಕೂಗೋದು ಅಂತ ಅದೇ ಅದೇ ಕೋರ್ಟು ಅದೇ ಕೋರ್ಟು ಒಬ್ಬ ದಲಿತ ಸುತ್ತಲೂ ದಲಿತನ ಸುತ್ತಲೂ ಯಾರೂ ಇಲ್ಲದೇ ಇದ್ದಾಗ ಕೇಳಿಸ್ಕೊಳ್ಳೋರು ಯಾರೂ ಇಲ್ಲದೇ ಇದ್ದಾಗ ಆ ದಲಿತನಿಗೆ ಜಾತಿ ಹಿಡಿದು ಬೈದರೂ ತಪ್ಪಲ್ಲ ಅಂತ ಹೇಳಿದೆ ನನ್ನ ಆತ್ಮಸಾಕ್ಷಿ ಪ್ರಕಾರ ತಪ್ಪದು ಕೋರ್ಟ್ ಜಜ್ಮೆಂಟ್ ಇದೆ ಹಾಗೆ ನನ್ನ ಆತ್ಮಸಾಕ್ಷಿಯ ಪ್ರಕಾರ ಅಟ್ರಾಸಿಟಿ ಯಾವಾಗತ್ತೆ ಅಂದ್ರೆ ನೀವು ಒಬ್ಬ ದಲಿತನ ಉಳಿದವರಿಗೆ ಕೇಳುವಂತೆ ಬೈದ್ರೆ ಮಾತ್ರ ಅಟ್ರಾಸಿಟಿ ಅಂತ ನೀವು ದಲಿತನಿಗೆ ಪರ್ಸನಲ್ ಆಗಿ ಹಿಂಗೆ ಒಬ್ಬೊಬ್ಬರ ಕೂತ್ಕೊಂಡಾಗ ಏನಾದ್ರು ಬೈಕೋಬಹುದಾ ಹಂಗೆ ಕಾನೂನು ಹೇಳತ್ರಿ ಬಟ್ ನನ್ನ ಆತ್ಮಸಾಕ್ಷಿಯ ಪ್ರಕಾರ ತಪ್ಪು ಅಜಿತ್ ಅವರೇ ಬದಲಾವಣೆ ನಿಮಗೆ ಅವರೇ ಅಜಿತ್ವರೆ ಹೇಳಿ ಒಂದ್ ಪಾಯಿಂಟ್ ನಿಮ್ಮ ಆತ್ಮಸಾಕ್ಷಿಗೆ ಆ ಧಕ್ಕೆ ಬಂದ್ರೆ ನೀವು ಕೂಗ್ಬೇಡಿ ಕೂಗಿದ ತಕ್ಷಣ ದೇಶದ್ರೋಹಿ ಆಗ್ತಾರೆ ಅಂತ ನಾವು ಭಾವಿಸ್ ಧಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನಿಮ್ಮ ಆತ್ಮಸಾಸ್ತಿ ಇದಕ್ಕೆ ಬಂದೇ ಇಲ್ಲ ನೀವು ಪ್ರಜೆ ಆಗಿದ ಬರ್ತಿತ್ತು ಪ್ರಜೆ ಕ್ಷನ್ ಲಾಸ್ಟ್ ಕ್ವೆಶ್ ಲಾಸ್ಟ್ ಲಾಸ್ಟ್ ಕ್ವೆಸ್ಟ್ ಲಾಸ್ಟ್ ಕೊವೆನ್ ಎಚ್ ಎ ಎಸ್ ಹಾ ನಮಸ್ತೆ 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 ಚಿರಂಜೀವಿ ಭಟ್ ಅಂತ ಹೇಳಿ ಐ ನೋ ಹಿಮ್ ವೆರಿ ಪರ್ಸನಲಿ ನಾನು ಸುಮಾರು ಮಾತಾಡಿದೀನಿ ಒಂದ್ ಫೋನ್ 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 ಮಾತಾಡಿ ಯಾವುದೋ ಒಂದು ಜಿಮ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ತುಂಬಾ ನಮ್ದು ಚೆನ್ನಾಗಿದೆ ಓಕೆ ಆದರೆ ಸೈದ್ಧಾಂತಿಕವಾಗಿ ನಾನು ಅಷ್ಟನ್ನು ಒಪ್ಪೋದಿಲ್ಲ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದು ಹೇಳೋ ಹೇಳಿದವ್ರನ್ನ ಅವ್ರು ಭಾಳ ನಾವು ಒಪ್ಕೋಬೇಕು ಅವ್ರನ್ನ ನಾವು ಒಪ್ಕೋಬೇಕು ಅಂತ ನೀವು ನೀವೇ ಹೇಳಿದ ಮಾತಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ದವ್ರನ್ನೂ ಒಪ್ಕೋಬೇಕು ಅಂತ ಹೇಳಿದವ್ರು ನೀವೇ ಮಾತು ಅದು ನಾವು ಒಪ್ಪಲ್ಲ ಸೈದ್ಧಾಂತಿಕವಾಗಿ ನಾನು ಅದನ್ನು ಒಪ್ಪಲ್ಲ ಅದು ದೇಶ ದ್ರೋಹ ಅಂತ ನಾನು ಹೇಳ್ತೀನಿ ಆಸ್ ಅ ಪರ್ಸನ್ ಹೂ ಸ್ಟಡಿಡ್ ಲಾ ಎರಡನೇದು ನೀವು ಇಷ್ಟೆಲ್ಲಾ ವರ್ಷ ಹದಿನೇಳು ವರ್ಷ ಇದ್ದೀರಾ ಒಬ್ಬ ನಾರ್ಮಲ್ ಸಿಟಿಸನ್ ಏನು ಮಾಡ್ತಾನೆ ನೀವು ಅದಕ್ಕೆ ಕನ್ಸಿಸ್ಟೆನ್ಸ್ಲಿ ಕನ್ಸಿಸ್ಟೆನ್ಸಿ ನೀವು ಕನ್ಸಿಸ್ಟೆಂಟಾಗಿ ಏನು ಮಾಡಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಸಿಟಿಜನ್ಶಿಪ್ ಪ್ರಶ್ನೆ ಬಂದಾಗ ನೀವು ಅದನ್ನು ಡ್ರಾಪ್ ಮಾಡ್ತಾ ಬಂದಿದ್ದೀರಾ ಅದನ್ನು ನೀವು ಡಾಡ್ಜ್ ಮಾಡ್ತಾ ಬಂದಿದ್ದೀರಾ ನಾನು ಕೇಳೋದಷ್ಟೇ ನೀವು ನಾರ್ಮಲ್ ಆಗಿ ಇದರಲ್ಲಿ ಈ ದೇಶದ ಸವಲತ್ತುಗಳು ಸಿಕ್ಕಿದೆ ನೀವು ವೋಟ್ ಹಾಕೋಲ್ಲ ಈ ದೇಶದ ಸವಲತ್ತುಗಳು ಸಿಕ್ಕಿದೆ ನಿಮಗೆ ಸಿಟಿಸನ್ಶಿಪ್ ಬೇಡ ಇಲ್ಲೆಲ್ಲ ಒಂದು ಇಷ್ಟೊಂದಾದಲ್ಲಿ ಗಲಾಟೆ ಮಾಡಿ ಒಂದು ಬೇರೆ ಥರ ಮಹೋಲ್ ಕ್ರಿಯೇಟ್ ಮಾಡಿ ವಾಪಾಸ್ ಗ್ರೀನ್ ಕಾರ್ಡ್ ಎಲ್ಲ ಏನು ಸಿಕ್ಕಿದೆ ನಿಮಗೆ ಅಲ್ಲಿ ಅಮೆರಿಕನ್ ಸಿಟಿಸನ್ಶಿ ಚಿಪ್ ಏನಿದೆ ಅಲ್ಲಿ ಹೋಗಿ ಸೆಟಲ್ ಆಗಿಬಿಡಣ ಅಂತ ಏನೋ ಪ್ಲಾನ್ ದೂರದೃಷ್ಟಿ ಪ್ಲಾನ್ ಇದೆಯಾ ಒಂದು ಎರಡನೇದು ಇನ್ನೂ ಯಾಕೆ ನೀವು ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಸಂವಿಧಾನವನ್ನು ನೀವು ಫಾಲೋ ಮಾಡ್ತಿಲ್ಲ ಯಾಕೆ ಅಂತ ನಾನು ಕೇಳಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ಇದು ಇವತ್ತಿಗೂ ಕೂಡ ನೀವು ಸಿಟಿಜನ್ಶಿಪ್ ತಗೊಂಡೇ ಇಲ್ಲ ಅದ್ರ ಬಗ್ಗೆ ತಗೊಳ್ಳದೇನೆ ಇಷ್ಟೆಲ್ಲ ಊರೆಲ್ಲ ಮಾತಾಡೋದು ನೀವು ಸಿಟಿಜನ್ಶಿಪ್ ಯಾಕೆ ತಗೊಂಡಿಲ್ಲ ಸ್ವಾಮಿ ನಿಮ್ಗೆ ಭಾರತ ಅಂದ್ರೆ ಆಗಲ್ವಾ ಭಾರತ ಅಂದ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ಒಪ್ಪಕೊತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆಗಳದು ಸರಿ ನೀವು ಹೇಳಿದ ಹೇಳಿದಿರ ನಾನು ಸಿಟಿಸನ್ಶಿಪ್ ships ಮಾತಾಡ್ತೀನಿ ಬಾಬಾ ಬಗ್ಗೆ ಮಾತ್ರ ಹೇಳಿದ್ರು ಅದರ ಬಗ್ಗೆ ಮಾತಾ ಬಾಬಾ ಸಾಹೇಬ್ ಬರ್ದಿರೋ ಡ್ರಾಫ್ಟಿಂಗ್ ಕಮಿಟಿ ಹೆಚ್ ಸಂವಿಧಾನದ ಪೀಟಿಕೆನಲ್ಲಿ ನೌ ಸಿಟಿಜನ್ ships ಯಾಕ್ ಅದನ್ನ ಹೇಳ್ತೀನಿ ಅದನ್ನ ಹೇಳ್ತೀನಿ ಸಂವಿಧಾನದ ಪೀಟಿಕೆನಲ್ಲಿ ಇರೋದನ್ನ ನಮ್ಮ ಕಣ್ಣಲ್ಲಿ ನಾವು ಒಬ್ರೇ ಅದನ್ನ ಬದುಕ್ತಾ ಇರೋದು ಆದರೆ ಈ ರಾಜಕೀಯ ಪಕ್ಷಗಳು ಈ ಸಿಟಿಜನ್ ships ಯಾಕ್ ಅದನ್ನ ಅದ ನೀವು ಅದನ್ನ ಕೇಳ್ದೆ ಸಿಟಿಸನ್ಶಿಪ್ ಬಗ್ಗೆ ಹೇಳ್ತೀನಿ ನಾನು ನಾವು ನಾವು ಹೇಗೆ ಯಾವ ಜಾತಿಗೂ ಅಥವಾ ಯಾವ ದೇಶಕ್ಕೂ ಯಾವ ವರ್ಗಕ್ಕೂ ಲಿಂಗಕ್ಕೂ ನಾವು ಬದುಕಿ ನಾವು ಹುಟ್ಟಿರೋದು ಅದು ನಮ್ಮ ಚಾಯ್ಸ್ ಅಲ್ಲ ನಾನು ಅಮೇರಿಕಾದ್ರು ಹುಟ್ಟಿದ್ದೀನಿ ನನ್ನ ಚಾಯ್ಸ್ ನಾನು ಇವಾಗ ನನಗೆ ಮಾತಾಡೋಕ್ಕೆ ನಮ್ಮ ಚಾಯ್ಸ್ ಏನಂದರೆ ಎಲ್ಲಿ ಪರವಾಗಿ ಎಲ್ಲಿ ಬದುಕ್ತೀರಾ ಎಲ್ಲಿ ವಾಸ ಮಾಡ್ತೀರಾ ಎಲ್ಲಿ ಸೇವೆ ಮಾಡ್ತೀರಾ ನಾ ಇಲ್ಲಿರೋರು ಎಲ್ಲರೂ ಭಾರತೀಯರೇ ಆದರೆ ಯಾರೂ ಕೂಡ ಚಾಯ್ಸ್ ಮಾಡಿಕೊಂಡು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿಲ್ಲ ನೀವು ಹುಟ್ಟಿರೋದಿಲ್ಲೇ ಇವಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಅಲ್ಲಿ ಹುಟ್ಟಿದ್ರು ಕೂಡ ನಮ್ಮ ದೇಶ ಭಾರತ ನಮ್ಮ ದೇಶ ನಮ್ಮ ಪ್ರದೇಶ ಕರ್ನಾಟಕ ನಾವು ಅಲ್ಲಿ ಸೇವ್ ಮಾಡಬೇಕು ಅಂತ ಒಂದು ಚಾಯ್ಸ್ ಮಾಡ್ಕೊಂಡು ಬೈ ಚಾಯ್ಸ್ ಬೈ ಚಾಯ್ಸ್ ಎರಡನೇದಾಗಿ ನನ್ನ ನನಗೆ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ರೆಕಗ್ನಿಷನ್ ಇದೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಖಂಡಿತ ಇದೆ ಡೆಫಿನೆಟ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದ ನಾನು ಅದನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ನಾನು ಅದ್ರ ಜೊತೆ ಹದಿನೇಳು ವರ್ಷ ಹದಿನೈದು ವರ್ಷದಿಂದ ನಾನು ಈ ದೇಶದಲ್ಲೇ ನಮ್ಮ ಭಾರತದಲ್ಲೇ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಒಂದೇ ಭಾರತದ ಕರ್ನಾಟಕದ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನನಗೆ ಆಧಾರ್ ಕಾರ್ಡ್ ಇದೆ ನನಗೆ ಡಿ ಎಲ್ ಇದೆ ಪ್ಯಾನ್ ಕಾರ್ಡ್ ಇದೆ ಪ್ರತಿಯೊಂದು ಇದೆ ನಾನು ಅದರ ಜೊತೆ ನನಗೆ ಎಲ್ಲ ಸಿಟಿಸನ್ಶಿಪ್ಪು ಹಕ್ಕು ಪ್ರತಿಯೊಂದು ನಿಮ್ಮೆಲ್ಲರಿಗೂ ಇದೆಯಲ್ಲ ಅದೆಲ್ಲೂ ಸಿಗುತ್ತೆ ಯಾವುದು ಸಿಗಲ್ಲ ಅಂದರೆ ನನಗೆ ವೋಟಿಂಗ್ ರೈಟ್ಸು ಎಲೆಕ್ಷನ್ ನಿಂತ್ಕೊಳ್ಳೋ ರೈಟು ಸರ್ಕಾರಿ ನೌಕರಿ ತೊಗೊಳ್ಳೋದು ನನಗೆ ಸಿಕ್ಕ ಹಾಕಲ್ಲ ಸಿಕ್ಕಿಲ್ಲ ಅದು ನನಗೆ ಸದ್ಯಕ್ಕೆ ಅದು ನಮಗೆ ಬೇಡ ನಾನು ಇವಾಗ ಚಿ ಇವಾಗ ಈ ಟೈಮ್ನಲ್ಲಿ ನಾನು ಸಿಟಿಸನ್ ಆದರೂ ಕೂಡ ಚುನಾವಣೆ ನಿಂತ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದು ನನಗೆ ನೋಡಿ ಚುನಾವಣೆ ನಿಂತ್ಕೊಳ್ಳೋದು ನಾನು ಆಸಕ್ತಿ ಇಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ನನಗೆ ಆಸಕ್ತಿ ಇಲ್ಲ ಆದರೆ ಇನ್ನೊಂದು ಕೆಲವು ಉದಾಹರಣೆಗಳು ಕೊಡ್ತೀನಿ ನಮಗೆ ಇವತ್ತಿನ ದಿನ ವಿಧಾನಸೌಧದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನ ಎಲ್ಲರೂ ಇದೇ ದೇಶದಲ್ಲಿ ಹುಟ್ಟಿದ್ದಾರೆ ಎಲ್ಲರೂ ಇದೇ ದೇಶದಲ್ಲಿ ಪಡೆದಿದ್ದಾರೆ ಅವರೆಲ್ಲ ಇಲ್ಲೇ ಹುಟ್ಟಿದ್ರು ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅವ್ರನ್ನ ಯಾಕೆ ಆಚೆ ಇಲ್ಲ ಅವರು ಯಾಕೆ ಅವರೇನು ದೇಶದ್ರೋಹಿ ಮಾಡ್ತಾ ಇಲ್ವಾ ನಾನು ಯಾವತ್ತೂ ಕೂಡ ಕಾನೂನು ಉಲ್ಲಂಘನೆ ಮಾಡಿಲ್ಲ ಸಂವಿಧಾನದ ಪೀಠಿಕೆಯನ್ನ ನನ್ನ ಕೈಲಾದಷ್ಟು ಸಮಾನತೆ ನ್ಯಾಯ ಪ್ರಾತೃತ್ವ ನಾನು ಬದುಕ್ತಾ ಇದೀನಿ ನನ್ನನ್ನ ನಿಮ್ಮ ಸಿದ್ಧಾಂತಕ್ಕೆ ಸರಿ ಇಲ್ಲ ನೀವಾಗದೇ ವಿಚಾರದ ವಾಗ್ವಾದ ಮಾಡಿ ನೀವು ನೀವು ರಣರಂಗದಲ್ಲಿ ಚರ್ಚೆ ಮಾಡಿ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ನಿಮ್ಮ ಸಿದ್ಧಾಂತ ನನಗೆ ಸರಿ ಕಾಣಲ್ಲ ಅದು ದೇಶದ ಒಳ್ಳೇದಕ್ಕೋಸ್ಕರ ಇದೆ ಅಂತ ನನಗೆ ಕಾಣಲ್ಲ ಈ ಸಿದ್ಧಾಂತ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ಪೊಲೆ ಕುವೆಂಪು ಸಮಾನತೆ ನ್ಯಾಯ ವೈಜ್ಞಾನಿಕ ಸರಿ ಕಾಣುತ್ತೆ ಅದನ್ನ ಚರ್ಚೆ ಮಾಡೋಣ ವಿಚಾರದ ರಣರಂಗಲ್ಲಿ ಸೋಲ್ಸಿ ಅದೇ ವಿಚಾರದ ಆಗಲ್ಲ ನನಗೆ ವಿಚಾರದಲ್ಲಿ ನಿಮ್ಗೆ ಜಾಸ್ತಿ ಒಂದ್ ರೀತಿ ತೂಕ ಇಲ್ಲ ಅನ್ನೋ ಕಾರಣಕ್ಕೆ ಆಚೆ ಕಳಿಸ್ಬೇಕು ದೇಶ ಆಚೆ ಅಲ್ಲ ಅಂತ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಹೀಗಿದೆ ಒಬ್ಬ ಓ ಸಿ ಐ ನೀವು ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ತೀರಾ ಅದ್ರ ನಿಮ್ಮಲ್ಲಿ ಕೇಸ್ಗಳಾಗಿದೆ ಅದನ್ನ ನಿಮ್ಗೆ ಅದ್ರ ಬಗ್ಗೆ ಉಲ್ಲೇಖ ಕೊಡ್ತೀನಿ ನಿಮ್ಗೆ ಓ ಸಿ ಐ ಕಾರ್ಡ್ ಹೋಲ್ಡರ್ ಯಾವುದೇ ಒಂದು ಕಮ್ಯುನಿಟಿಗಳ ಒಂದು ಹೋರಾಟ ಇರಬಹುದು ಇಂಥ ಹೋರಾಟಗಳಲ್ಲಿ ಪಾಲ್ಗೊಳ್ಳಬಾರದು ಅಂತ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದು ಕೊಟ್ಟಿದ್ದಾರೆ ಆದ್ರೆ ನೀವು ಲಿಂಗಾಯತ ಸಪರೇಟ್ ಧರ್ಮ ಆಗಬೇಕು ಅಂತ ಹೇಳುವ ಒಂದು ಹೋರಾಟದಲ್ಲಿ ನೀವು ಭಾಗಿಯಾಗಿದ್ರಿ ಇದು ನೀವು ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಂತ ನಿಮ್ಗೆ ಅನಿಸುತ್ತಲ್ವಾ ನನಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಂ ಇದೆ ಕಾರ್ಡ್ ತಕ್ಕಂತೆ ನನಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಂ ಇದೆ ಅದನ್ನ ಎಲ್ಲಾ ಒಂದು ರೀತಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಅಹಿಂಸಾ ಮುಖಾಂತರ ನಾನ್ ವೈಲೆನ್ಸ್ ಮುಖಾಂತರ ನಾನು ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ ಅದರ ಜೊತೆ ಎಂಟು ವರ್ಷದಿಂದ ನಾನು ಕೂಡ ಅಮೆರಿಕಾಗ ಹೋಗಿಲ್ಲ ಅಮೆರಿಕ ಹೋಗೋ ಇಲ್ಲ ಪಾಕಿಸ್ತಾನಗೂ ಆಸಕ್ತಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಮುಖಾಂತರ ನಾನು ಸೇವೆ ಸಲ್ಲಿಸಿ ಇಲ್ಲೇ ಜೀವ ಪೂರ ಇರಕ್ಕೆ ಇಲ್ಲೇ ಅದಕ್ಕೆ ನಾನು ಮದುವೆ ಆಗಿರೋದು ಇಲ್ಲೇ ನಾನು ಇರೋದು ತಗೊಳ್ಳದೇ ಇರೋಕೆ ರೀಸನ್ ಸಿಟಿಸನ್ಶಿಪ್ ತಗೋಬಾರ್ದು ಅಂತ ನನಗೆ ಏನಿಲ್ಲ ನನಗೆ ಒಂದು ಹೇಳ್ತೀನಿ ಕೇಳಿ ಇವತ್ತೇ ನಾವು ತಗೋಬಹುದು ಆದರೆ ಒಂದು ಹೇಳ್ತೀನಿ ನಮ್ಮ ತಂದೆ ತಾಯಿ ಅಮೆರಿಕದಲ್ಲಿ ಇದ್ದಾರೆ ಅವರು ಒಬ್ಬರೇ ಇದ್ದಾರೆ ಅವರಿಗೆ ವಯಸ್ಸಲ್ಲಿ ಸ್ವಲ್ಪ ಅವ್ರಿಗೆ ಇದೆ ಸರಿ ಇವಾಗ ಸರಿ ಸರಿ ಇವಾಗ ನಾನು ಇವಾಗ ಆಗಿ ಹೋಗಬೇಕು ಅಂದರೆ ಅದು ಒಂದು ನನಗೆ ಏನಾದರೂ ಹೆಲ್ಪ್ ಆದರೆ ಇಮಿಡಿಯೇಟ್ ಆಗಿ ಹೋಗಬೇಕು ಪರ್ಮಿಷನ್ ತಗೊಂಡು ಹೋಗಿದೆ ಅದು ಒಂದೇ ಇಲ್ದ ನನಗೆ ಮತ್ತು ಇನ್ನೊಂದು ಸಿಟಿಸನ್ಶಿಪ್ ಸಿಕ್ಕದ ಮೇಲೆ ನನಗೆ ಯಾವ ಒಂದು ರೀತಿ ಬೆನಿಫಿಟ್ಸು ನನಗೆ ಬೇಕಾಗಿಲ್ಲ ಓ ಸಿ ಐ ಕಾರ್ಡ್ನಲ್ಲಿ ನಾನು ಎಲ್ಲ ಸೇವೆ ಇದ್ದೀನಿ ಓ ಸಿ ಐನಲ್ಲೇ ನನಗೆಲ್ಲ ಹಕ್ಕಿದೆ ಓಸಿಯಾನಲ್ಲಿ ಎಲ್ಲ ಮಾಡ್ತಾ ಸಿಟಿಜನ್ ಸಿಟಿಸನ್ಶಿಪ್ ಮಾಡೋದ್ರಿಂದ ಈ ದೇಶದಲ್ಲಿ ಹುಟ್ಟಿದಿರಾ ಅನ್ನೋ ಕಾರಣಕ್ಕೆ ನಿಮ್ಮ ಒಂದು ರೀತಿಯ ನಿಮ್ಮ ವಿಚಾರಗಳು ತೂಕ ಆಗಲ್ಲ ಏನಿದೆ ನಿಮ್ಮ ಕೊಡುಗೆ ಏನಿದೆ ಇವಾಗ ಏನಾಗತ್ತೆ ಗೊತ್ತಾ ನಿಮ್ಮ ನಿಮ್ಮ ಮೀಸೆನಲ್ಲಿ ಬೆಳ್ಳಿಗಿದ್ಯಾ ನಿಮ್ಮ ಗಡ್ಡನಲ್ಲಿ ಬೆಳ್ಳಿಗಿದ್ಯಾ ನೀವು ಕ್ಯಾ ಹಸು ಹಾಲು ಕುಡಿತೀರಾ ನೀವು ಎಮ್ಮೆ ಹಾಲು ಕುಡಿತೀರಾ ಈ ಥರ ಪ್ರಶ್ನೆಗಳನ್ನುಕ್ಕಿಂತ ನೀವು ನಿಜವಾಗ್ಲೂ ನನ್ನ ವಿಚಾರಗಳು ಸಮಸ್ಯೆ ಇದ್ರೆ ಅದನ್ನು ಪ್ರಶ್ನೆ ಮಾಡಿ ಅದನ್ನ ಪ್ರಶ್ನೆ ಮಾಡಿ ನಾನು ಯಾವ್ದಿಂತ ಯಾರಿಗಿಂತ ಒಂದೇ ಇರ್ತೀರಿ ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನನ್ನ ಕೆಲಸದಲ್ಲಿ ನನ್ನ ಕ್ಷಮದಲ್ಲಿ ನಾನು ಯಾವ ಕನ್ನಡದವ್ರಿಗಿಂತ ಏನಾದರೂ ಕಡಿಮೆ ಕೊಡುಗೆ ಮಾಡಿದ್ದೀನ ನಮ್ಮ ಸೇವೆ ಮಾಡ್ತಾ ಇದ್ದೀನ ಹೇಳಿ ತಗೊಳ್ತೀರಾ ಇಲ್ಲವೋ ಅಷ್ಟಕ್ಕೆ ಸಿಟೀಷನ್ಶಿಪ್ ತಗೋಬಾರ್ದು ಅಂತ ಏನಿಲ್ಲ ತಗೋಬಹುದು ತಗೊಳ್ಳಲ್ಲ ಆದರೆ ತಗೋಬಹುದು ಅಲ್ಲ ತಗೊಳ್ಳಲ್ಲ ಅಂತ ಅಲ್ಲ ನಾನು ಒಂದು ಸ್ವಲ್ಪ ದಿನಕ್ಕೆ ತಗೋಬೇಕು ಅಂತ ನನ್ನ ಆಲೋಚನೆ ಫುಲ್ ಆದರೆ 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 ತಗೊಳ್ಳಲೇಬೇಕು ಅಂತ ಏನಿಲ್ಲ ತಗೊಳ್ಳದೇ ಇದ್ರೂ ಕೂಡ ನಾನು ಸರಿ ಸಮಾರ ಸರಿ ಸಮಾರ ಸರಿ ಒಂದು ಪಾಯಿಂಟ್ ಸಮಾರಂಪ್ ಒಂದೇ ಇನ್ನೊಂದು ಯಾವ್ದು ಹೇಳಿದ್ರಿ ಶ್ರೀಮಂತರನ್ನ ತೆಕ್ಕೊಂಡು ಶ್ರೀಮಂತರ ಜಾಸ್ತಿ ಯಾರು ಶ್ರೀಮಂತ ಇರ್ತಾರೆ ಅವ್ರನ್ನ ಅವರಿಂದ ನಾವು ಬಡವರಿಗೆ ಕೊಡಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಹೇಳಿದ್ರಿ ಆರ್ ಯು ಕನ್ವರ್ಟಿಂಗ್ ಯುವರ್ ಸೆಲ್ಫ್ ಟು ನಕ್ಸಲಿಸಮ್ ಐಡಿಯಾಲಜಿ ನೀವು ಹೋಗ್ತಾ ಇದ್ದೀರಾ ಅಂತ ಯಾಕಂದ್ರೆ ನಕ್ಸಲರು ಮಾಡೋದು ಅದನ್ನು ನಮ್ಮ ಊರುಗಳಿಗೆ ಬರ್ತಾರೆ ಬಂದುಬಿಟ್ಟು ನಿಮ್ಮ ಶ್ರೀಮಂತ ನನ್ನ ದುಡ್ಕೊಡು ನಾವು ಬಡವರಿಗೆ ಕೊಡ್ತೀವಿ ಅಂತ ಹೇಳಿ ತಗೋತಾರೆ ನೀವು ಅದಕ್ಕೆ ಅಲೈನ್ ಆಗಿಬಿಟ್ಟಿದ್ದೀರಾ ಅಂತ ಹೇಳಿ ನಂಗೆ ಅನ್ಸಿದೆ ನಕ್ಸಲಿಸಮ್ ಬೇಸಿಸ್ ನಕ್ಸಲ್ ಬೆರಿಯಿಂದ ಬಂದಿರೋದು ಒಂದಂತೂ ನಿಜ ಅದರಲ್ಲಿ ಹಿಂಸೆ ಭಾಳ ಮುಖ್ಯ ಪಾತ್ರ ಅವರು ವೈಲೆನ್ಸ್ ಯೂಸ್ ಮಾಡ್ತಾರೆ ಅವರು ಬೆದರಿಕೆ ಯೂಸ್ ಮಾಡ್ತಾರೆ ಅವರು ಒಂದು ರೀತಿ ಸಿದ್ಧಾಂತ ಏನೇ ಇದ್ರೂ ಕೂಡ ಒಂದು ರೀತಿ ನ್ಯಾಯಕ್ಕೋಸ್ಕರ ಸಿದ್ಧಾಂತ ಇದ್ದರೂ ಕೂಡ ಅಂತ ವಾದ ಮಾಡಿದ್ರು ಕೂಡ ಅವರು ವೈಲೆನ್ಸ್ ಯೂಸ್ ಮಾಡ್ತಾರೆ ನಾನು ವೈಲೆನ್ಸ್ನ ಸಬ್ಸ್ಕ್ರೈಬ್ ಮಾಡಲ್ಲ ನನ್ನ ಹೆಸರು ಕೂಡ ಚೇತನ್ ಅಹಿಂಸಾ ಅಂತ ಇಟ್ಕೊಂಡಿದ್ದೀನಿ ನಮಗೆ ಪ್ರಜಾಪ್ರಭುತ್ವ ಸೆಟಪ್ನಲ್ಲಿ ನಾವು ಯಾವುದಕ್ಕೋಸ್ಕರ ಪರಿವರ್ತನೆ ಮಾಡೋ ಸಾಧ್ಯತೆಗಳಿದೆ ವಿಚಾರಗಳಿಂದ ಮಾಡೋಣ ಬೇಕಾಗಿಲ್ಲ ಒಂದು ನಿಮಿಷ ಯಾ ಶ್ರೀಮಂತರಿಂದ ಕಿತ್ಕೊಂಡು ಬಡ ಒಂದು ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಕೊಡೋದರ ಬಗ್ಗೆ ನೀವು ಮಾತಾಡಿದ್ರೆ ನಾನು ಹುಟ್ಟಿದ್ದು ಒಂದು ಹಳ್ಳಿಲಿ ನಾನು ಯಾವ ಕಮ್ಯುನಿಟಿಯಲ್ಲಿ ಹುಟ್ಟಿದೆ ಆ ಕಾರಣಕ್ಕಾಗಿ ನನಗೆ ಯಾವುದೇ ಲಾಭ ಸಿಗಲಿಲ್ಲ ಭಾಳ ಕಷ್ಟಪಟ್ಟು ಓದಿದ್ದೀನಿ ಹಕ್ಕೊಳಗೆ ಚಪ್ಪಲಿ ಇಲ್ಲದೆ ಇರೋ ಸ್ಕೂಲ್ಗೆ ಹೋಗಿದ್ದೀನಿ ಇಲ್ಲಿ ಕಷ್ಟಪಟ್ಟು ಬದುಕಿದ್ದೀನಿ ಕಷ್ಟಪಟ್ಟು ದುಡ್ದಿದ್ದೀನಿ ನಿಮ್ಗೆ ಎಷ್ಟು ಮೂವತ್ತೊಂಬತ್ತು ನಿಮ್ಗಿಂತ ಒಂದು ವರ್ಷ ಚಿಕ್ಕವನು ಇಷ್ಟು ಹೋಗಿದೆ ನನಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ ಯಾಕಂದರೆ ಐ ಆಮ್ ನಾಟ್ ಫ್ರಮ್ ಅ ಬ್ಲೆಸ್ಡ್ ಫ್ಯಾಮ್ಲಿ ಲೈಕ್ ಯು ಏನು ಓದಿ ವಿದ್ಯಾವಂತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿ ಅವ್ರು ನಮ್ಮನ್ನು ಒಳ್ಳೊಳ್ಳೆ ಕಾಲೇಜಿಗೆ ಅಫೋರ್ ಹಂಗೆಲ್ಲ ಇರಲಿಲ್ಲ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಸಂಬಳ ತಗೊಳ್ತಾ ತಗೊಳ್ತಾ ಈಗ ನನ್ನ ಇನ್ಕಮ್ಮು ಕರ್ನಾಟಕದ ಆವರೇಜ್ ಜನರ ಪರ್ ಕ್ಯಾಪಿಟಾ ಇನ್ಕಮ್ಗಿಂತ ಜಾಸ್ತಿ ಇದೆ ತುಂಬ ಜಾಸ್ತಿ ಇದೆ ನಿಮ್ಮ ಸಿದ್ಧಾಂತದ ಪ್ರಕಾರ ನನ್ನ ದುಡ್ಡನ್ನ ಕಿತ್ಕೊಂಡು ಯಾರ್ದು ಕಡಿಮೆ ಇದೆ ಅವ್ರಿಗೆ ಕೊಡಬೇಕಾ ಹೌದು ಅನ್ನೋದಾದ್ರೆ ನಾನ್ ಇಷ್ಟು ವರ್ಷ ಮಾಡಿದ ದುಡಿಮೆಯ ಫಲ ಏನು ಕಷ್ಟಪಟ್ಟಿದ್ದೀನಿ ಹೇಳ್ತೀನಿ ಎಸ್ ಅಜಿತ್ ಅವರೇ ನಿಮ್ಮ ಪರ್ಸನಲ್ ಸ್ಟ್ರಗಲ್ ಬಗ್ಗೆ ನಾನೇನು ಹೇಳ್ತಾ ನನಗೆ ಗೊತ್ತೂ ಇಲ್ಲ ನೀವ್ ಹೇಳ್ಕೊಂಡಿದೀರಾ ಯಾವ ಸಮುದಾಯದವ್ರು ನನಗೆ ಗೊತ್ತಿಲ್ಲ ಗೊತ್ತಾಗಬೇಕಾಗಿಲ್ಲ ಅಂದ್ರೆ ನಿಮ್ಮ ಸಮುದಾಯ ಯಾವುದು ಕೊಟ್ಟಿದ್ದೀರಾ ಅನ್ನೋದಕ್ಕೆ ಬೆನಿಫಿಟ್ಸ್ ಇಂಡೈರೆಕ್ಟ್ ಆಗಿ ಬಂದೇ ಬರುತ್ತೆ ಅಥವಾ ಡಿಸ್ಕ್ರಿಮಿನೇಷನ್ ಬಂದೇ ಬರುತ್ತೆ ಅದನ್ನ ಹೇಳ್ತಾ ಸರ್ ನೀವು ತಗೊಂಡಿಲ್ಲ ಅಂದ್ರೆ ಟ್ಯಾಂಜಬಲ್ ಅಲ್ಲದೆ ಇಂಟ್ಯಾಂಜಬಲ್ ಬೆನಿಫಿಟ್ಸ್ ಸೋಷಿಯಲ್ ಕ್ಯಾಪಿಟಲ್ ಅನ್ನೋದಿದೆ ನಾನು ಕೂಡ ಏನು ಡೈರೆಕ್ಟಾಗಿ ಟ್ಯಾಂಜಲ್ ಆಗಿ ತಗೊಂಡಿದ್ದು ಸೋಷಿಯಲ್ ಕ್ಯಾಪಿಟಲ್ ನನಗೆ ಬೆನಿಫಿಷರಿ ಎಕನಾಮಿಕ್ ಕ್ಯಾಪಿಟಲ್ ಎಜುಕೇಶನಲ್ ಕ್ಯಾಪಿಟಲ್ ಬೆನಿಫಿಷಿಯರಿ ಜೆಂಡರ್ ಕ್ಯಾಪಿಟಲ್ ಬೆನಿಫಿಷಿಯ ಇವಾಗ ಈ ದೇಶದಲ್ಲಿ ಒಂದು ಪರ್ಸೆಂಟ್ ಶ್ರೀಮಂತರತ್ತ ಅರವತ್ತು ಪರ್ಸೆಂಟ್ ಆಸ್ತಿ ಹೆಂಗಿದೆ ಅಂದರೆ ಅದು ಶ್ರಮಪಟ್ಟು ಬೆವರ್ಸುರಿಸೋ ಮಾಡಿರೋದಲ್ಲ ಇವತ್ತು ಶ್ರಮಪಟ್ಟು ಬೆವರ್ಸುರಿಸೋ ನಮ್ಮ ಪೌರ ಕಾರ್ಮಿಕರು ನಮ್ಮ ರೈತರು ನಮ್ಮ ಸ್ಮಶಾನ ಕಾರ್ಮಿಕರು ನಮ್ಮ ಒಂದು ರೀತಿ ತಳ ಸಮುದಾಯದಲ್ಲಿ ಅಥವಾ ಶೂದ್ರ ಸಮುದಾಯದಲ್ಲಿ ಯಾರು ಕೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಹಳ ಕಷ್ಟಪಡ್ತಾರೆ ಆದರೆ ಇವತ್ತು ಯಾರು ಶ್ರೀಮಂತ ಆಗ್ತಾರೆ ಅಂದರೆ ಯಾರ ಅಪ್ಪ ಅಮ್ಮ ಶ್ರೀಮಂತರಾಗ್ತಾರೆ ಅವರೇ ಶ್ರೀಮಂತರಾಗ್ತಾರೆ ಜಾಸ್ತಿ ಇವಾಗ ಟ್ರಾನ್ಸ್ಫರ್ ಆಫ್ ವೆಲ್ತ್ ಈಗ ನನ್ನ ಕತೆ ಹೇಳಿ ಸರ್ ನಿಮ್ಮ ಕತೆ ಏನು ಮಾಡೋಣ ಅಜಿತ್ ಅವರೇ ನಿಮ್ಮ ನನ್ನ ಕತೆ ಏನು ಮಾಡೋಣ ಅಜಿತ್ ಅವರೇ ನಿಮ್ಮ ಜೀವನ ಚರಿತ್ರೆ ನಾನು ಓದಿಲ್ಲ ನನಗೆ ಗೊತ್ತಿಲ್ಲ ನಾನು ಈ ಕತೆ ಹೇಳ್ತಾ ನಾನು ಹೇಳ್ತೀನಿ ಯಾರಾದರೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಬಟ್ ಒಂದೇ ಇದನ್ನ ಯಾರಾದರೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಂಡಿವಿಜುವಲ್ ನಮ್ಮ ಅಪ್ಪ ಎಸ್ಎಲ್ಸಿ ಫೇಲ್ ನಮ್ಮ ಅಮ್ಮ ಪಿಯುಸಿ ಫಸ್ಟ್ ಇಯರ್ ಗೆ ಎಜುಕೇಶನ್ ನಿಲ್ಲಿಸಿದ್ದಾರೆ ಕೃಷಿ ಜೀವನ ಮಾಡ್ಕೊಂಡಿದ್ರು ಅವರಿಗೆ ನನ್ನ ಮಗ ಏನು ಓದಬೇಕು ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನ್ನ ಲೈಫಲ್ಲಿ ನಾನು ಡಿಸಿಷನ್ ತಗೊಂಡಿದ್ದೀನಿ ಇಲ್ಲಿ ತನಕ ಬಂದು ನಿಂತಿದ್ದೀನಿ ಸಂಬಳ ತಗೊಂಡು 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 ನಂದು ಪರ್ ಕ್ಯಾಪಿಟಲ್ ಇನ್ಕಮ್ ನಿನ್ನೆ ನೋಡಿದೆ ಕರ್ನಾಟಕದ ಆವರೇಜ್ ಜನರ ಪರ್ ಕ್ಯಾಪಿಟ ಇನ್ಕಮ್ಗಿಂತ ಭಾಳ ಜಾಸ್ತಿ ಇದೆ ಏನು ಮಾಡ್ತೀರಿ ಈಗ ನಿಮ್ಮ ಪರ್ಸನಲ್ ಎಕ್ಸಾಂಪಲ್ ಆಗಲ್ಲ ಈಗ ಬಿಡಿ ನನ್ಗೆ ಬಿಟ್ಟು ಹಾಕಿ ಸರ್ ವಿಜಯ್ ಸಂಕೇಶ್ವರ್ ಅಂತ ಒಬ್ಬ ಉದ್ಯಮಿ ಇದ್ದಾರೆ ನಮ್ಮಲ್ಲಿ ವಿ ಆರ್ ಎಲ್ ಅನ್ನು ಒಂದು ಸಂಸ್ಥೆ ಕಟ್ ನಿಲ್ಲಿಸಿದ್ದಾರೆ ನಾರಾಯಣ ಮೂರ್ತಿ ಅಂತ ಉದ್ಯಮಿ ಇದ್ದಾರೆ ಇನ್ಫೋಸಿಸ್ ಕಟ್ ನಿಲ್ಸಿದ್ದಾರೆ ಈಗ ಏನು ಮಾಡ್ತೀವಿ ಅವ್ರದ್ದು ಸಾವಿರಾರು ಕೋಟಿಗಳ ಗೊತ್ತಿಲ್ಲ ಅವರ ವಿಚಾರಗಳ ಬಗ್ಗೆ ಅವರು ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಎಲ್ಲಿಂದ ಚೇತನ್ ಅವರು ಇದೇ ಶೋನಲ್ಲಿ ಒಂದು ಸ್ಪೆಸಿಫಿಕ್ ಕಮೆಂಟ್ ಮಾಡಿದ್ದಾರೆ ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಕೊಡುವ ಮೂಲಕ ಸಮಾನತೆ ತರಬೇಕು ಅಂತಾನ ಸಮಾನೆ ಮಾಡಬೇಕು ಇವಾಗ ಹಂಚಿಕೆ ಮಾಡಿ ಈಗ ನಾರಾಯಣ ಮೂರ್ತಿ ಅವರು ವಿಜಯ ಸಂಕೇಶ್ ಕಥೆ ಹೇಳ್ತೀನಿ ಸರ್ ಅವರು ಸಾಮಾನ್ಯ ಪ್ರಿಂಟಿಂಗ್ ಫ್ಯಾಮಿಲಿಯಲ್ಲಿ ಪ್ರಿಂಟಿಂಗ್ ಮೆಷಿನ್ ಇಟ್ಕೊಂಡಿರೋ ಫ್ಯಾಮಿಲಿ ಹುಟ್ಟಿ ಮನೆ ಬಿಟ್ಟು ಬಂದು ಹೆಂಡತಿ ಒಡವೆ ಇಟ್ಟು ಒಂದು ಲಾರಿ ತಗೊಂಡು ಹಗ್ಲು ರಾತ್ರಿ ಲಾರಿ ಓಡಿಸಿ ಈಗ ಸಾವಿರಾರು ಲಾರಿಗಳು ಬಸ್ಗಳು ಸಾಮ್ರಾಜ್ಯ ಕಟ್ ನಿಲ್ಸಿದ್ದಾರೆ ಅವ್ರತ್ರ ಚಾರ್ಟರ್ಡ್ ಫ್ಲೈಟ್ ಇದೆ ಸ್ವಂತಕ್ಕೊಂದು ಫ್ಲೈಟ್ ಇಟ್ಕೊಂಡಿದ್ದಾರೆ ಅವ್ರ ಆಸ್ತಿ ಏನ್ ಮಾಡೋದಿ ಅವ್ರ ದುಡ್ಡಿನ ಏನ್ ಮಾಡ್ತಾರೆ ಓಕೆ ಇವಾಗ ನಾರಾಯಣ ಮೂರ್ತಿ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೂ ಕೂಡ ಇನ್ಫೋಸಿಸ್ ಸೆಟಪ್ ಮಾಡಬೇಕಂದ್ರೆ ಭಾಳ ಒಂದು ರೀತಿ ಲ್ಯಾಂಡ್ ಸಬ್ಸಿಡೈಸೇಷನ್ ಟ್ಯಾಕ್ಸ್ ಬೇ ಬೇರೆ ಬೇರೆ ಥರ ಬೆನಿಫಿಟ್ಸು ಎಲೆಕ್ಟ್ರಿಸಿಟಿ ಬೆನಿಫಿಟ್ಸು ಏನೇನೋ ಬೆನಿಫಿಟ್ಸ್ ಸರ್ಕಾರ ಕೊಟ್ಟಿದೆ ಎಷ್ಟೋ ಪ್ರೈಮ್ ಲ್ಯಾಂಡಲ್ಲಿ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ಲಾಭ ಪಟ್ಟಿದ್ದಾರೆ ನಾವೇನು ಕೇಳ್ತೀವಿ ಅಂದರೆ ನೀವು ನಮ್ಮ ಸರ್ಕಾರದ ಒಂದು ರೀತಿ ಬೆನಿಫಿಟ್ ತೊಗೊಂಡಿದ್ದೀರ ನೀವು ವ್ಯಕ್ತಿಯಾಗಿ ನಿಮ್ಮ ಕಾರ್ಪೊರೇಟ್ ಕಂಪನಿಗೋಸ್ಕರ ನೀವು ಅಷ್ಟೊಂದು ದುಡ್ಡು ಮಾಡಿಕೊಂಡಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಮೂವತ್ತು ಪರ್ಸೆಂಟ್ ಅಲ್ಲ ನಮಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ಐಷಾರಾಮಿ ಗಾಡಿ ಟ್ಯಾಕ್ಸ್ ಏನು ಕೇರಳದಲ್ಲಿ ಇಪ್ಪತ್ತು ಲಕ್ಷ ಗಾಡಿಗಿಂತ ಜಾಸ್ತಿ ಇರೋನೇ ತೆರಿಗೆ ಹಾಕಿ ನೀವು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಇಷ್ಟು ಬಡತನದಲ್ಲಿ ನೆರೆಯುತ್ತಿರೋ ಬಹುತೇಕ ಜನ ಐವತ್ತು ಪರ್ಸೆಂಟ್ ಕೆಳಗಿರೋರು ಐದು ಪರ್ಸೆಂಟ್ ಆಸ್ತಿ ಇಲ್ಲ ಮನೆ ಇಲ್ದಿರೋ ಇಲ್ದಾಗ ನಿಮಗೆ ಆಡಿ ಕಾರು ಬೆನ್ಸ್ ಕಾರ್ ಶೋಕಿ ಮಾಡೋದೇ ತೆರಿಗೆ ಹಾಕಿ ಬೇಕಿದ್ರೆ ತೆರಿಗೆ ಹಾಕಿ ಹಾಕಿದಾರಲ್ಲ ಹಾಕಿ ತೆರಿಗೆ ಇಲ್ಲ ಇಪ್ಪತ್ತು ಲಕ್ಷಗಿಂತ ಜಾಸ್ತಿ ತೆರಿಗೆ ಇಲ್ಲ ಲಕ್ಷರಿ ಕಾರ್ ಟ್ಯಾಕ್ಸ್ ಮೇಲೆ ಕರ್ನಾಟಕದಲ್ಲಿ ಕೇರಳದಲ್ಲಿದೆ ನಮಗೆ ಪ್ರಾಪರ್ಟಿ ಮೋಸ್ಟ್ ಆಫ್ ಆಸೆಟ್ಸ್ ಆ್ಯಸೆಟ್ಸ್ ಇನ್ ಪ್ರಾಪರ್ಟಿ ಎಷ್ಟೋ ಒಂದು ಸ ಜನಸಂಖ್ಯೆ ಕಡಿಮೆ ಇರುವಂಥ ಭೂಮಿ ಇದೆ ಆದರೆ ಬೇರೆಯವರ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಆಗಿ ಇನ್ಹೆರಿಟೆನ್ಸು ಅಪ್ಪ ಅಮ್ಮ ಮಕ್ಕಳು ತೀರ್ಕೊಂಡ ಮೇಲೆ ದುಡ್ಡು ನಮ್ಮ ಭ್ರಷ್ಟಾಚಾರ ಎಲ್ಲ ತೆಗಿಬೇಕು ಆದರೆ ದುಡ್ಡು ಮಕ್ಳಿಗೆ ಹೋಗೋದ್ರಿಂದ ಶ್ರೀಮಂತ ಶ್ರೀಮಂತರಿರ್ತಾರೆ ಬಡವರು ಬಡವರು ಕಷ್ಟ ಅಪ್ಪ ಅಮ್ಮ ದುಡ್ಡು ಬಂದಾಗ ಬಹುಸಂಖ್ಯೆ ಎಷ್ಟು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರಲಿ ಸ್ವಲ್ಪ ಮಕ್ಕಳಿಗೆ ಹೋಗಲಿ ಆ ಸರ್ಕಾರ ದುಡೋಲ್ಲ ನಾವು ಜನರಿಗೆ ವಾಪಸ್ ಹಂಚೋಣ ಎರಡೂವರೆ ಲಕ್ಷ ಕೋಟಿ ಏನಿದೆ ಬಜೆಟಲ್ಲಿ ಅದನ್ನು ನಾಲ್ಕು ಐದು ಲಕ್ಷ ಕೋಟಿ ಆಗಲಿ ಜನರಿಗೆ ಮರು ಹಂಚಿಕೆ ಮಾಡ್ಬೋದು ಶ್ರೀಮಂತರಿಗೆ ಯಾಕಷ್ಟೊಂದು ದುಡ್ಡು ಬೇಕು ಈಗ ನನಗಿಬ್ಬರು ಮಕ್ಕಳಿದ್ದಾರೆ ನಾನು ಏನೇ ಮಾಡಿದ್ರು ಒಂದು ಕನಸು ಇರುತ್ತೆ ಮಕ್ಕಳಿಗೋಸ್ಕರ ಅಂತ ನಾಳೆ ನಾನು ಮಾಡಿದ್ರಲ್ಲಿ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ತಗೊಂಡ್ಬಿಡುತ್ತೆ ನಾನು ಯಾಕೆ ಮಕ್ಕಳಿಗೆ ಮಾಡಿಡಲಿ ಮಕ್ಕಳು ನೀವು ಮಾಡ್ತಿರೋ ಬಿಡ್ತಿರೋ ಅದೇನು ಪ್ರೀತಿ ಪ್ರೀತಿ ಕೊಡಕ್ಕೆ ಒಳ್ಳೆ ನಾಗರಿಕರ ಬೆಳೆಸಕ್ಕೆ ಒಳ್ಳೆ ಸಂತೋಷ ಪಡಕ್ ಮಕ್ಳು ಮಾಡ್ಬೇಕು ದುಡ್ಡನ್ನ ಅದನ್ಬಿಟ್ಟು ಮಕ್ಕಳಿಗೆ ಕೊಡೋದಾದ್ರೆ ಅದೇನೋ ಒಂದ್ ರೀತಿ ಮಕ್ಕಳನ್ನ ಒಂದ್ ವಿಚಾರದಲ್ಲಿ ಚೇತನ್ ನಾನ್ ನಾನ್ ನನ್ನ ತಂದೆ ತಾಯಿ ಹೆಂಗ್ ನನ್ನನ್ ಬಿಟ್ರಲ್ಲ ಹಂಗ್ ನನಗ್ ಬಿಡಕ್ಕೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನ ನಿಮ್ಗೆ ಅವ್ರ ಬದುಕಿಗೆ ಬದುಕಿಗೆ ಏನ್ ಬೇಕು ಅವ್ರ ಕೊಡಿ ಆದ್ರೆ ಇನ್ಹರಿಟೆನ್ಸ್ ಟ್ಯಾಕ್ಸ್ ಇಲ್ಲದೆ ಇದ್ರೆ ಅದು ಇನ್ಕ್ರೀಸ್ ಮಾಡಬೇಕು ಸಮಾಧಾನ 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 ಚೇತನ್ ಧನ್ಯವಾದ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಅವಾನಿತ ಗಣ್ಯರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರಿ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್